ಹೌದು ಆ ಟ್ಯಾಕ್ಸ್ ಕಟ್ಟಿಲ್ಲ ಅಂತ ನಾನ್ ನಿಮ್ಮ ವರ್ಷನ್ ನಾನು ಕೇಳ್ತಾ ಇದ್ದೆ ಏನಂದ್ರೆ ಒಂದ್ ವರ್ಷನ್ ಕೋರ್ಟ್ ಆದೇಶ ಇತ್ತು ಅದು ಮಾಡ್ಲಿಲ್ಲ ಹಾಗೆ ಹೀಗೆ ಅಂತ ನೀವು ಕೂಡ ಮಾತನಾಡಿದ್ರಿ ಏನಂತ ಕೋರ್ಟ್ ಆದೇಶ ಅಂತ ನಾವ್ ಹಣ ಕಟ್ಟಿದೀವಿ ಆದ್ರೂ ಕೂಡ ಇಲ್ಲಿ ಈ ತರದ್ ವರ್ತನೆ ಮಾಡಿದಾರೆ ಅಂತ ಏನ್ ಕಥೆ ಕರೆಕ್ಟ್ ಆಗಿ ಪಿಚ್ಚರ್ ಸರ್ ಇದು ಇದು ನಾವು ಮಾಲ್ ಓಪನ್ ಮಾಡ್ದಾಗಿಂದಾನೂ ಟ್ಯಾಕ್ಸ್ ಕಟ್ಟಕೊಂಡ್ ಬರ್ತಾ ಇದ್ದೀವಿ ಹ್ಮ್ ಒಂದ್ ಐದಾರು ವರ್ಷದ ನಂತರ ಒಬ್ರು ಟ್ಯಾಕ್ಸ್ ಅಂದರೆ ಜೆ ನಾವು ಜಾಯಿಂಟ್ ಕಮಿಷನರ್ ಜೆ ಸಿ ಬಂದು ಈ ರೀತಿ ನೀವು ಟ್ಯಾಕ್ಸ್ ಕಮ್ಮಿ ಕಟ್ತಾ ಇದ್ದೀರಾ ಅಂತ ಹೇಳಿದ್ರು ನನಗೆ ಹ್ಞೂ ಇಲ್ಲವಲ್ಲ ಇಷ್ಟು ವರ್ಷ ಕರೆಕ್ಟಾಗಿ ಕಟ್ಕೊಂಡ್ ಬರ್ತಾ ಇದ್ದೀವಿ ಏನಿಲ್ಲ ಆ ಥರದ್ದು ಏನಿಲ್ಲ ಅಂತ ಇಲ್ಲ ನಿಮ್ದು ಏಳು ಫ್ಲೋರ್ ಇದೆ ನೀವು ಬರೀ ನಾಲ್ಕು ಫ್ಲೋರ್ ಕಟ್ತಾ ಇದ್ದೀರಾ ಅಂತ ಹೇಳಿದ್ರು ಓಕೆ ಇರೋದು ನಾವು ಗ್ರೌಂಡ್ ಪ್ಲಸ್ ಟೂ ಪ್ಲಸ್ ಥಿಯೇಟ್ರೂ ಮಾಲು ಏನಿದೆ ಮಾಲ್ ಬಂದು ಗ್ರೌಂಡ್ ಫ್ಲೋರ್ ಪ್ಲಸ್ ಟೂ ಬರುತ್ತೆ ಅದ್ರ ಮೇಲೆ ಥಿಯೇಟರ್ಸ್ ಬರುತ್ತೆ ನಾಲ್ಕು ನಲವತ್ತು ಈಗ ಥಿಯೇಟ್ರ್ ಬಗ್ಗೆ ನಿಮ್ಗೆ ಗೊತ್ತಲ್ಲ ಚಿಕ್ಕ ಮಕ್ಳಿಗೂ ಗೊತ್ತು ಎಷ್ಟು ಥಿಯೇಟ್ರ್ ಇರ್ತದೆ ನಲವತ್ತೈದು ಮಿನಿಮಮ್ ಇರಬೇಕು ಹೌದು ಅವರು ಅದನ್ನ ಏನು ಮಾಡಿದರೆ ನಾಲ್ಕು ಫ್ಲೋರ್ ಲೆಕ್ಕ ತಗೊಂಡ್ರು ಅವ್ರು ಅದನ್ನು ಓಕೆ ಥಿಯೇಟರ್ ಆಚೆ ಆಚೆ ನಿಂತ್ಕೊಂಡು ನೋಡ್ಬಿಟ್ಟು ಏಳು ಫ್ಲೋರ್ ಅಂತ ಬರ್ಕೊಂಡು ಕೆಳಗಿನ ಫ್ಲೋರ್ ಹದಿನಾಲ್ಕು ಸಾವಿರ ಸ್ಕ್ವೇರ್ ಫೀಟ್ ಇದು ಸೆವೆನ್ ಅಂತ ಹಾಕೊಂಡು ಹೋಗ್ಬಿಟ್ರು ಅವರು ಓಕೆ ನಾನು ಅವ್ರಿಗೆ ಹೇಳಿದೆ ಇಲ್ಲ ಸರ್ ಈ ಥರ ಎಲ್ಲೂ ಬರೋಲ್ಲ ಇಡೀ ಕರ್ನಾಟಕ ಅಲ್ಲ ಇಡೀ ದೇಶದಲ್ಲಿ ಯಾರು ಈ ಥರ ಕ್ಯಾಲ್ಕುಲೇಷನ್ ಮಾಡೋಲ್ಲ ನೀವೊಂದು ಕೆಲಸ ಮಾಡಿ ಹ್ಮ್ ಏನು ಬಿ ಬಿ ನನಗೆ ಪ್ಲಾನ್ ಅಪ್ರೂವಲ್ ಹಾಕಿ ಕೊಟ್ಟಿದಾರಲ್ಲ ಅದ್ರ ಪ್ರಕಾರನೇ ನಾನು ಕಟ್ಟಬೇಕಲ್ಲ ಅದ್ರ ಪ್ರಕಾರ ಕಟ್ಟಿ ನಾನು ಓಸಿ ತಗೊಂಡಿದ್ದೀನಿ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ತಗೊಂಡ ಮೇಲೆ ಟೆನೆಂಟ್ ಬರೋದು ಒಳಗೆ ಹೌದು ಒಂದು ವೈಲೇಷನ್ ಎಲ್ಲನೇ ಇಮಿಡಿಯೇಟ್ ಆಗಿ ಅಲ್ಲೇ ಒಡವಿಸಾಕಿ ಹ್ಮ್ ಅದ್ರ ಪ್ರಕಾರ ಎಷ್ಟು ಸ್ಕ್ವೇರ್ ಫೀಟ್ ಬರುತ್ತೋ ಅಷ್ಟಕ್ಕೆ ಟ್ಯಾಕ್ಸ್ ಕಟ್ತಾ ಇದ್ದೀನಿ ನಾನು ಹ್ಮ್ ಅಂದಾಗ ಆತ ಏನು ಮಾಡ್ದ ಹ್ಞೂ ಕೆಲ್ ಈ ಅಸೆಸ್ಮೆಂಟ್ ಮಾಡೋವಾಗ ಕೆಲವರು ಏನು ಮಾಡೋಕ್ಕಾಗಲ್ಲ ಹ್ಞೂ ತುಂಬಾ ನನಗೆ ತುಂಬಾ ತೊಂದರೆ ಕೊಟ್ಟರು ಟು ನಾ ನನಗೆ ಆಮೇಲೆ ಎರಡು ಸರಿ ಆಫೀಸ್ಗೆ ಹೋಗಿದ್ದೀನಿ ತೊಂದರೆ ಕೊಟ್ಟರು ಈ ಎಕ್ಸ್ಪೆಕ್ಟೆಡ್ ವೆರಿ ಬಿಗ್ ಮನಿ ಫ್ರಮ್ ಮೀ ಹ್ಞೂ ನಾನು ಹೇಳಿದೆ ಬಾಡಪ್ಪ ಕೋರ್ಟ್ಗೆ ಹೋಗ್ತೀನಿ ಅಂದ್ಬಿಟ್ಟು ನಮ್ಮ ಲಾಯರ್ ಕನ್ಸಲ್ಟ್ ಮಾಡಿದ್ದೆ ದೆನ್ ನಾನು ಡೈರೆಕ್ಟ್ ಆಗಿ ಕೋರ್ಟ್ಗೆ ಹೋದೆ ಅವ್ರ ಹೆಸರು ದೊಡ್ಡಪ್ಪ ಅಂತ ಅವ್ರ ಸಿ ಅವ್ರ ಹೆಸರು ಓಕೆ ತುಮಕೂರಲ್ಲಿ ಇದಾರಂತೆ ಏನೋ ಕುರಿ ಫಾರ್ಮ್ ಮಾಡಬೇಕು ಅಂತ ಅವ್ರಿಂದನೇ ಆಸೆ ಇತ್ತು ಅವ್ರಿಗೆ ಅವ್ರು ಏನೋ ಕುರಿ ಫಾರ್ಮ್ ಏನೋ ಅವರು ಓಕೆ ಸೊ ಅವರು ಅದೇನೋ ಗೊತ್ತಿಲ್ಲ ಅವರ ಒಂದು ಬಿಸ್ನೆಸ್ಗೋಸ್ಕರ ನನ್ನ ಈ ಥರ ಒಂದು ಟಾರ್ಗೆಟ್ ಮಾಡಿ ಹ್ಮ್ ಇಷ್ಟು ತೊಂದರೆ ಕೊಟ್ಟರು ನಾನೇನ್ ಮಾಡಿದೆ ಆಗಿ ಕೋರ್ಟ್ಗೆ ಹೋದೆ ಹ್ಮ್ ಕೋರ್ಟ್ ಹೋದ ತಕ್ಷಣನೇ ಅವರು ನೋಟಿಸ್ ಕಳಿಸಿದ್ರು ನನಗೆ ಹ್ಮ್ ನಿಮ್ಮ ಲೈಫಲ್ಲಿ ಕೇಳಿರಲ್ಲ ಈ ಥರ ಒಂದು ಘಟನೆನ ಹ್ಮ್ ಯಾವುದೇ ಡಿಪಾರ್ಟ್ಮೆಂಟಿಂದ ನೋಟಿಸ್ ನೋಟಿಸ್ ಅಲ್ಲಿ ಹ್ಞೂ ಒಳಗೆ ಏನೂ ಇಟ್ಟಿಲ್ಲ ಲೆಟರು ಬರೀ ಕವರ್ ಮಾತ್ರ ಕಳ್ಸಿದ್ದಾರೆ ಪುಣ್ಯಾತ್ಮ ಹ್ಞೂ ಆಮೇಲೆ ಫೈನಲ್ ಇದೇ ನಾನು ನೋಟಿಸ್ ಕಳಿಸಿದ್ದೀನಿ ನೋಟಿಸ್ ಅಟೆಂಡ್ ಮಾಡಿಲ್ಲ ಇವರು ಅಂತ ಹೇಳ್ತಾರೆ ಓಕೆ ಪುಣ್ಯಕ್ಕೆ ನಾನು ಅದನ್ನೆಲ್ಲ ಸೀಲ್ ಓಪನ್ ಮಾಡಿ ಎರಡು ಓಪನ್ ಮಾಡಿದ್ರೆ ಎರಡು ಓಪನ್ ಮಾಡಿದ್ರೆ ಹಂಗೆ ಕೋರ್ಟ್ ಕೊಟ್ಟಿದ್ವಿ ಅದೆಲ್ಲ ಇವ್ರು ಯಾವ್ಯಾವ ಥರ ನಮ್ಮನ್ನು ನಮ್ಮ ತೊಂದರೆ ಕೊಡ್ತಾ ಇದ್ದಾರೆ ಅಂತ ತೋರಿಸೋದಕ್ಕೋಸ್ಕರ ಕೊಟ್ಟೆ ನಾನು ಹ್ಞೂ ಕೋರ್ಟಲ್ಲಿ ನಾಲ್ಕೈದು ವರ್ಷ ನಡೀತಿದ್ದು ಹ್ಞೂ ಹೈಕೋರ್ಟ್ ಆಫ್ ಕರ್ನಾಟಕದಲ್ಲಿ ಓಕೆ ಅವ್ರಿಗೂ ನಮಗೂ ಡಿಸ್ಪ್ಯೂಟ್ ಇದ್ದಿದ್ದು ಸ್ಕ್ವೇರ್ ಫೀಟ್ ಇಷ್ಟು ಜಾಸ್ತಿ ಬರುತ್ತೆ ಅಷ್ಟು ಜಾಸ್ತಿ ಬರುತ್ತೆ ಅಂತ ಅವ್ರು ಹೇಳ್ತಾ ಇದ್ದು ಓಕೆ ಹೈಕೋರ್ಟು ಅಲ್ಲಿ ಏನ್ ಮಾಡ್ತಾರೆ ನೀವು ಒಂದ್ ಕೆಲಸ ಮಾಡಿ ಜಾಯಿಂಟ್ ಸರ್ವೆ ಮಾಡಿ ಆಗಿದ್ರೆ ಅಂತ ಹೇಳಿದ್ರೆ ಎರಡು ಸರಿ ಜಾಯಿಂಟ್ ಸರ್ವೆ ಎರಡು ಏಜೆನ್ಸಿಯಿಂದ ಮಾಡಿಸ್ತಾರೆ ಹ್ಮ್ ಅಲ್ಲಿಗೆ ನಮ್ಮ ಸ್ಕ್ವೇರ್ ಫೀಟ್ ನಮ್ಮ ಮೆಜರ್ಮೆಂಟ್ ಏನಿತ್ತು ಅದರ ಪ್ರಕಾರ ನಾವು ಕೊಟ್ಟಿದ್ದೀವಿ ಅನ್ನೋದು ಮಾಹಿತಿ ಕೋರ್ಟ್ಗೆ ಅವರು ಕೊಡ್ತಾರೆ ನಾನು ಕೊಡ್ತೀವಿ ಕೊಟ್ಟ ಮೇಲೆ ಅವರು ಹದಿಮೂರು ಚಿಲ್ಲರೆ ಏನೋ ಹದಿಮೂರು ಕೋಟಿ ಚಿಲ್ಲರೆ ಕಟ್ಟಬೇಕು ಅಂತ ಕ್ಲೈಮ್ ಮಾಡಿರ್ತಾರೆ ಹ್ಞೂ ಜಡ್ಜು ಅಲ್ಲಿ ನೋಡಿದ್ರೆ ಯಾವ ಎಷ್ಟು ಸ್ಕ್ವೇರ್ ಫೀಟ್ಗೆ ಎಷ್ಟು ಕಟ್ಟಬೇಕು ಏನು ನಾನು ಪ್ರಕಾರ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಅಂತ ಅವ್ರಿಗೆ ಕೊಡ್ತಾರೆ ಅದ್ರ ಪ್ರಕಾರ ಒಂದು ಕೋಟಿ ತೊಂಬತ್ತೊಂಬತ್ತು ಲಕ್ಷ ಸಮೇ ಎರಡು ಕೋಟಿ ಚಿಲ್ಲರೆ ಮೀನ್ಸ್ ಎರಡು ಕೋಟಿ ನಲ್ವತ್ತು ಲಕ್ಷ ಏನೋ ನಾವು ಮುಂಚೆ ಬೇರೆ ಕಟ್ಟಿದ್ವಿ ಅವ್ರಿಗೆ ಓಕೆ ಅದೆಲ್ಲ ಹೋಗಿ ಇನ್ನ ಒಂದು ತೊಂಬತ್ತು ಚಿಲ್ಲರೆ ನಿಯರಿಂಗ್ ಟೂ ಕ್ರೋರ್ಸ್ ಕಟ್ಟಬೇಕು ನೀವು ಇನ್ನು ಒಂದು ತಿಂಗಳಲ್ಲಿ ನೀವು ಕಟ್ಟಬೇಕು ಬಿ ಬಿ ಎಂ ಪಿಗೆ ಅವ್ರು ಹಾಕಿರೋ ಕ್ಯಾಲ್ಕುಲೇಷನ್ ಎಲ್ಲ ಸರಿ ಸರಿ ಇಲ್ಲ ಸೊ ನಿಮ್ಮ ಇದ್ರ ಪ್ರಕಾರ ಮಾಡಿದೀವಿ ಅವ್ರು ಹಾಕಿರೋದು ಕ್ಯಾಲ್ಕುಲೇಷನ್ ಪ್ಲಸ್ ಇಂಟ್ರೆಸ್ಟ್ ಪ್ಲಸ್ ಪೆನಾಲ್ಟಿ ಹ್ಮ್ ಸೊ ಇದು ಪೆನಾಲ್ಟಿ ಇಂಟ್ರೆಸ್ಟ್ ಏನಕ್ಕೆ ಬರಲ್ಲ ಅಂದ್ರೆ ನಾನು ಎವ್ರಿ ಇಯರ್ ಹೋಗಿದೆ ಅಲ್ಲಿ ಬಿ ಬಿ ಎಮ್ ಪಿ ಆಫೀಸಲ್ಲಿ ಟ್ಯಾಕ್ಸ್ ಕಟ್ಟಕ್ಕೆ ಹೋದಾಗ ಅವರು ರಿಜೆಕ್ಟ್ ಮಾಡ್ತಾರೆ ಕಟ್ಕೊಳಲ್ಲ ನಾವು ಅಂತ ಹ್ಮ್ ಸೊ ಅವ್ರೇನು ಮಾಡ್ತಾರೆ ಕೋರ್ಟಲ್ಲಿ ಸಾಹೇಬ್ರು ಏನು ಮಾಡ್ತಾರೆ ಅವ್ರು ಕಟ್ಟಕ್ಕೆ ಬಂದಾಗ ನೀವು ಕಟ್ಟಿಸ್ಕೋಬೇಕಾಗಿತ್ತು ಹ್ಞೂ ಮಿಕ್ಕಿದ್ದೇನಾದರೂ ಕಮ್ಮಿ ಕಟ್ಟಿದರೆ ಅದನ್ನು ಕ್ಲೈಮ್ ಮಾಡಬೇಕಾಗಿತ್ತು ನೀವು ಹ್ಞೂ ಇಂಟ್ರೆಸ್ಟು ಪೆನಾಲ್ಟಿ ಕಟ್ಟಕ್ಕೆ ಬರೋದಿಲ್ಲ ಅವರು ಹ್ಞೂ ಅಂತ ಹೇಳಿದ್ರೆ ನಾನು ಲೆಟರ್ ಡಾಕ್ಯುಮೆಂಟ್ ಎಲ್ಲ ಪ್ರೊವೈಡ್ ಮಾಡಿದ್ಮೇಲೆ ಹ್ಞೂ ಅಲ್ಲಿ ಸಾಹೇಬರು ಅದನ್ನ ಇಟ್ಕೊಂಡಿದ್ದೆ ಟ್ಯಾಕ್ಸ್ ಎಷ್ಟು ಕಟ್ಟಬೇಕು ಅಷ್ಟು ಕಟ್ಟಬೇಕು ಅಂತ ಎರಡು ಕೋಟಿ ಚಿಲ್ಲರೆ ಬರುತ್ತೆ ಅದನ್ನ ಮುಂಚೆ ಕಟ್ಟಿದ್ದೆ ಅದು ಮಿಕ್ಕಿದ್ದು ಒಂದು ತೊಂಬತ್ತು ನಿಯರ್ ಟ್ವೆಂಟಿ ಅಂದ್ರೆ ಎರಡು ಕೋಟಿ ಅವರು ಕಟ್ಟಿಸಿದ್ರು ಒಂದು ತಿಂಗಳಲ್ಲಿ ನಾನು ಕಟ್ಟುಬಿಟ್ಟೆ ಅದನ್ನ ಓಕೆ ಕಟ್ಟಿದ ನಂತರ ಎವ್ರಿ ಇಯರ್ ಟ್ಯಾಕ್ಸ್ ಕಟ್ಟಬೇಕಲ್ಲ ಹೌದು ಈಗ ಬಿ ಬಿ ಎಂ ಹೋಗಿದ್ದೆ ನಾನು ಆ ಚೆಕ್ನ ಕೊಟ್ಟು ಟ್ಯಾಕ್ಸ್ ಕಟ್ಟಕ್ಕೆ ಹೋದ್ರೆ ಅವರು ಇಲ್ಲ ನಾವು ಟ್ಯಾಕ್ಸ್ ಕಟ್ಸ್ಕೊಳ್ಳಲ್ಲ ನಿಮ್ ಹತ್ರ ಅಂದ್ರು ಹ್ಮ್ ನಾನು ತಿರ್ಗಾ ಅದನ್ನು ನಮ್ಮ ಅಡ್ವೊಕೇಟ್ ಗಡಿದ್ವಿ ಅದು ನೀವು ಕೋರ್ಟು ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡ್ಬಿಡಿ ಅವ್ರ ಅಕೌಂಟ್ಗೆ ಅಂದರು ಹ್ಞೂ ಡಿಪಾಸಿಟ್ ಮಾಡಿ ನಾವು ಕೋರ್ಟ್ಗೆ ಮಾಹಿತಿ ಕೊಟ್ವಿ ಹ್ಞೂ ಹೀಗೆ ನಡ್ಕೊಂಡು ಬರ್ತಾಯಿತ್ತು ಹ್ಞೂ ನಾನು ಅಪ್ ಟು ಡೇಟ್ ಟ್ಯಾಕ್ಸ್ ಕಟ್ಕೊಂಡು ಬಂದಿದ್ದೀನಿ ಎಲ್ಲ ಇದೆ ಡಾಕ್ಯುಮೆಂಟ್ ಇದೆ ಎಲ್ಲ ಕೊಟ್ಟಿದ್ದೀನಿ ನಾನು ಹ್ಞೂ ಮೊನ್ನೆ ಐದು ದಿನಕ್ಕೆ ಮುಂಚೆ ಬಂದು ನೀವು ಟ್ಯಾಕ್ಸ್ ಕಟ್ತಾ ಇದ್ದೀರಾ ಎಷ್ಟು ಕಟ್ಟಿದ್ದೀರಾ ಏನು ಮಾಡಿದ್ದೀರಾ ಅಂತ ನಾಲ್ಕೈದು ಜನ ಬಂದು ನಮ್ಮ ಸ್ಟಾಫ್ ಹತ್ರ ಮಾಲಲ್ಲಿ ನಾನು ಇರಲಿಲ್ಲ ಕೇಳ್ಕೊಂಡ್ ಬಂದಿದ್ದಾರೆ ಹ್ಮ್ ಅವರು ಇಲ್ಲ ನಮ್ಮ ಯಜಮಾನರು ಇಲ್ಲ ಸರ್ ಊರಲ್ಲಿ ಅವ್ರು ಬಂದ ಮೇಲೆ ನೀವು ಕೇಳ್ಕೊಳ್ಳಿ ಅವ್ರ ಹತ್ರ ಅಂತ ಹೇಳ್ಬಿಟ್ಟು ಹೊಟ್ಬಿಟ್ಟಿದ್ದಾರೆ ನಿನ್ನೆ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆಗೆ ಬಂದು ನಾಲ್ಕೈದು ಜನ ನಮ್ಮ ಮಾಲಿನ ಹುಡುಗನ ಹತ್ರ ಈ ನೋಟಿಸ್ ತಗೊಂಡ್ರಿ ಸೈನ್ ಸೈಜ್ ಮಾಡಿಕೊಟ್ರಿ ಅಂತ ಕೇಳಿದ್ದಾರೆ ಹ್ಮ್ ಅವರೇನು ಹೇಳಿದ್ದಾರೆ ಇಲ್ಲ ಸ್ವಾಮಿ ನಾವು ಯಾವ್ದು ಏನು ನೋಟಿಸ್ ಅಂತ ಕೈ ಕೊಟ್ಟ ತಕ್ಷಣ ಅವ್ರು ಓದಿದ್ದಾರೆ ಅವರು ಹಿಂದಿನ ಡೇಟ್ ಹಳೆ ಡೇಟ್ ಅಲ್ಲಿ ಹ್ಞೂ ಒಂದು ನೋಟಿಸ್ ಕೊಟ್ಬಿಟ್ಟು ಅದರಲ್ಲಿ ನಾನು ಟ್ಯಾಕ್ಸು ನೋಟಿಸ್ ಕೊಟ್ಟಿದ್ರು ನಾನು ಅಟೆಂಡ್ ಮಾಡಿಲ್ಲ ಅನ್ನೋದನ್ನ ಒಂದು ಆ ನೋಟಿಸ್ ಅಲ್ಲಿ ಒಂದು ಲೈನ್ ಓದಿದ್ದಾರೆ ನಮ್ಮ ಹುಡುಗರು ಏನ್ ಸರ್ ಈ ತರ ಬರೆದಿದ್ದೀರಾ ನೀವು ನೋಟಿಸ ಕೊಡ್ರೆ ನಾವು ಹೆಂಗ್ ಸೈನ್ ಮಾಡೋದು ಇಲ್ಲ ಯಜಮಾನ್ರಿಗೆ ಹೇಳ್ತೀನಿ ಅವ್ರು ಬರ್ತಾರೆ ಕೂತ್ಕೊಳ್ಳಿ ಸರ್ ಅಂತ ಹೇಳಿದ್ದಾರೆ ಹ್ಮ್ ನಮ್ಮ ಮಗನಿಗೆ ಹೇಳಿದಾರೆ ಅವ್ರು ಫೋನ್ ಮಾಡಿ ನಾನು ಬರ್ತೀನಿರಪ್ಪ ಅಂತ ಹೇಳಿದಾರೆ ಅವರು ಹ್ಞೂ ಅಷ್ಟರಲ್ಲಿ ಇವರು ಅಲ್ಲಿ ಅವ್ರ ಕಡೆಯವರು ಬಿ ಬಿ ಎಂ ಪಿ ಅವರು ಫೋನ್ ತಗೊಂಡಿದ್ದೆ ವಿಡಿಯೋ ರೆಕಾರ್ಡ್ ಮಾಡಕ್ ಹೋಗಿದ್ದಾರೆ ನಮ್ಮ ಹುಡುಗಿಂದ ಫೋ ಕೈಯಲ್ಲಿ ಇಸ್ಕೊಂಡಿದ್ದು ಇವೆಲ್ಲ ಹ್ಞೂ ನನಗೆ ಫೋನ್ ಬಂತು ನಮ್ಮ ಹುಡುಗನಿಂದ ನಾನು ಹೇಳಿದ್ರು ಈ ತರ ಹಿಂಗೆ ಹಿಂಗೆ ನೀವು ನೀವೂ ಫೋಟೋ ತಗೊಳ್ಳಿ ನೀವು ನಾಲ್ಕೈದು ಜನ ನಾಲ್ಕು ಜನ ಕ್ಯಾಮ್ರಾ ಇಟ್ಕೊಂಡು ಅವ್ರು ಯಾರ್ಯಾರು ಬಂದವ್ರೆ ಅವ್ರು ಏನೇನು ಮಾತಾಡ್ತಾರೆ ನೀವು ರೆಕಾರ್ಡ್ ಮಾಡಿ ಸಿ ಸಿ ಟಿವಿ ಇದೆ ಎಲ್ಲ ಇಟ್ಕೊಳ್ಳಿ ಕೈಯಲ್ಲಿ ಅಂತ ಹೇಳಿದೆ ನಾನು ಹ್ಞೂ ಅದೇ ತರ ಮಾಡಿದ್ರು ನಂತರ ಏನು ಮಾಡಿದ್ರು ನೀವು ಇಷ್ಟೊತ್ತಕ್ಕಾದ್ರೆ ನಿಮ್ಮ ಯಜಮಾನ ಬಂದಿಲ್ಲ ನಾವು ಬಿಡ್ರಿ ಇನ್ನ ಬೇಕಾಗಿಲ್ಲ ಹಿಂಗೆ ಮಾಡಿ ನಮ್ಗೆ ಗೊತ್ತು ಏನು ಮಾಡಬೇಕು ಅಂತ ಚೀಸ್ ಮಾಡ್ತೀವಿ ಅಗದು ಮಾಡ್ತೀವಿ ಅಂದ್ಬಿಟ್ಟು ಬಿಟ್ಟು ಬಂದಂಗ ಬಂದಂಗೆ ಹುಡುಗರನ್ನ ಬೈದು ಎದುರಿಸ್ಬಿಟ್ಟು ಹೋಗಿದ್ದಾರೆ ಹ್ಞೂ ನಿನ್ನೆ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆಯಲ್ಲಿ ಆಗ ನಂತ ಘಟನೆ ಇದು ಅವ್ರಿಗೆ ಕೇಳಿದಾರೆ ನಮ್ಮ ಹುಡುಗರು ಸರ್ ನೀವು ಆಫೀಸರ್ಸ್ ಅಂತೀರಾ ಬೆಳಗ್ಗೆಯಿಂದ ಸಂಜೆವರೆಗೂ ಸುಮ್ಮನೆ ಇದ್ದು ಇವಾಗ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆಗೆ ಕೊಡೋ ಅಂಥದ್ದು ಏನಿದೆ ಅಂತ ಅರ್ಜೆಂಟು ಹ್ಮ್ ಅಂತ ಹೇಳ್ಬಿಟ್ಟಿದ್ದೆ ಇವರು ನನಗೆ ಹೇಳಿಲ್ಲ ನಾನು ಹೇಳಿದೆ ಡೈರೆಕ್ಟಾಗಿ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಹ್ಮ್ ಅವ್ರು ಯಾವ ಪೊಲೀಸ್ ಬಿ ಬಿ ಎಂ ಪಿಯಿಂದ ಬಂದವರೋ ಯಾರು ಬಂದವರೋ ನಮಗೆ ಗೊತ್ತಿಲ್ಲ ಹ್ಮ್ ಪೊಲೀಸ್ ಸ್ಟೇಷನಲ್ಲಿ ನಿನ್ನೆ ರಾತ್ರಿ ಹೋಗಿದೆ ಹತ್ತುವರೆ ಅನ್ನೊಂದಿದೆ ಅಷ್ಟೊಂದು ನಮ್ಮ ಕಂಪ್ಲೇಂಟ್ ಕೊಟ್ಟರು ಓಕೆ ಹ್ಞೂ 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 ಮಾಲಲ್ಲಿ ಈ ತರ ಯಾರೋ ಇಷ್ಟು ಜನ ಬಂದಿದೆ ಬಿ ಬಿ ಎಂ ಅಂತ ಹೇಳಿದ್ರೆ ನಮ್ಗೆ ಈ ತರ ಎಲ್ಲ ಎದರಿಸಿ ಬೆದರಿಸಿ ತುಂಬಾ ಅವಾಚನೆ ಅವಾಚಕ ಶಬ್ದದಿಂದ ನಿಂದಿಸಿ ಹೋಗಿದ್ದಾರೆ ಹ್ಞೂ ಅವ್ರದ್ದು ಫೋಟೋ ಇದು ವಿಡಿಯೋ ಇದಿದೆ ಸಿ ಸಿ ಟಿ ಅಂತ ಕೊಟ್ಟವ್ರೆ ಹ್ಞೂ ಅವ್ರ ಮೇಲೆ ಆಕ್ಷನ್ ತಗೋಬೇಕು ಮತ್ತೆ ನಮಗೆ ಪ್ರೊಟೆಕ್ಷನ್ ಕೊಡಿ ಮಾಲ್ಗೆ ಮತ್ತು ನನಗೂ ಪ್ರೊಟೆಕ್ಷನ್ ಕೊಡಿ ಅಂತ ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನ ಪೊಲೀಸ್ ಅವ್ರು ತಗೊಂಡಿದ್ದಾರೆ ಈಗ ರಾತ್ರಿ ಇಷ್ಟೊತ್ತಾಗಿರೋದ್ರಿಂದ ಕಂಪ್ಯೂಟರ್ ಇದರಲ್ಲಿ ಅಕ್ನಾಲಜ್ಮೆಂಟ್ ಆಗಲ್ಲ ನಾಳೆ ಬೆಳಿಗ್ಗೆ ಎಂಟು ಗಂಟೆಗೆ ಬನ್ನಿ ಕೊಟ್ಟಿದ್ದೆ ಅಂತ ಹೇಳಿದ್ದಾರೆ ಓಕೆ ಆಯ್ತು ಮಾಡಿ ಅಂತ ಹೇಳಿ ಬಂದ್ರು ನಮ್ಮ ಹುಡುಗರು ಬೆಳಿಗ್ಗೆ ಆರು ಗಂಟೆಗೆ ಬಂದು ಇವರು ಗೇಟ್ಗೆ ಸೀಲ್ ಆಗ್ತಾ ಇದಾರೆ ಓ ಇವತ್ತು ಬೆಳಿಗ್ಗೆ ಆರು ಗಂಟೆಗೆ ಬಂದು ಸೀಲ್ ಆಗ್ತಾರೆ ಅವಾಗ ನಮ್ಮ ಹುಡುಗರೆಲ್ಲ ಕೇಳಿದ್ರು ನನ್ನ ಮಗನೂ ಕೇಳಿದಾರೆ ಯಾಕ್ರಿ ಈ ತರ ನೀವು ನೋಟಿಸ್ ಕೊಟ್ಟು ನೋಟಿಸ್ ಕೊಟ್ಟಿಲ್ಲ ಹ್ಮ್ ನೋಟಿಸ್ ಕೊಟ್ಟರೆ ಏನಿರ್ತದೆ ಅದರಲ್ಲಿ ಹ್ಞೂ ಒಂದು ವಾರ ಒಂದು ವಾರದಲ್ಲಿ ಬಂದು ನೀವು ರಿಪ್ಲೈ ಮಾಡಿ ಇಲ್ಲ ಗಡುವುದು ಕೊಡಲೇಬೇಕಲ್ಲ ನೋಡಿ ಹೌದು ಏನು ಕೊಡದೆ ನೀವು ಬಂದು ಏಕಾಏಕಿ ಕೋರ್ಟ್ ಕೊಟ್ಟಿರೋ ನ ನೀವು ವೈಲೇಟ್ ಮಾಡ್ತಾ ಇದ್ದೀರಾ ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಆಗುತ್ತೆ ನಮ್ಮ ನಮ್ಮ ಲಾಯರ್ ಮಾತು ಆಗಿ ಇಮಿಡಿಯೇಟಾಗಿ ಇವ್ರಿಗೆ ಬಂದು ಸೀಲ್ ಹಾಕೋದು ನಮ್ಮ ಲಾಯರ್ ಮಾತಾಡಿದ್ದಾರೆ ಹ್ಞೂ ನಮ್ಮ ಅಡ್ವೊಕೇಟ್ ಹೇಳೋದಂತೆ ಇಲ್ಲ ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಆಗುತ್ತೆ ಅವ್ರು ನಂಗ್ ಮಾಡಿದ್ರೆ ಹ್ಮ್ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅವ್ರಿಗೆ ಹೇಳಿ ಅವ್ರಿಗೆ ಅಂತ ಇವು ಈ ಟ್ರೈ ಟು ಎಕ್ಸ್ಪ್ಲೈನ್ ಇನ್ ಗುಡ್ ವೇ ಹ್ಮ್ ಅವಾಗ ಪೊಲೀಸ್ ಅವನ್ನ ಅವ್ರು ಕರ್ಸ್ಬಿಟ್ಟಿಲ್ಲ ಎಲ್ಲರೂ ಕಳ್ಸಿ ಅಂದ್ಬಿಟ್ಟು ಸ್ವಲ್ಪ ರೂಡಾಗಿ ಬಿಹೇವ್ ಮಾಡಿದಾಗ ಇವರು ನನ್ನ ಮಗ ಕೇಳಿದ್ದಾರೆ ಈ ತರ ನೀವು ಮಾಡ್ತಾರ ಸರಿ ಇಲ್ಲ ಅಂತ ಅವ್ನಿಗೂ ಕೋಪ ಬಂದು ಅವನು ಒಂಥರ ಯು ಐ ತಿಂಕ್ ಯಾವ ಸೀನಿಂದ ವಿಡಿಯೋ ವಾಟಿಯ ನಿಮ್ಮ ಅಪ್ಪ ಅಂತ ಕೇಳಿದಾರೆ ಕೇಳಿದ್ದಾರೆ ಸೊ ಅದೇನ್ ತಪ್ಪೇನಲ್ಲ ಅಂತ ನನಗೂ ಅನಿಸ್ತು ಅದು ದರ್ ಇಸ್ ಅ ವೇ ಟು ಅಪ್ರೋಚ್ ಪೊಲೀಸ್ ಇದೆ ನಮ್ಮ ಕೈಯಲ್ಲಿ ಅಧಿಕಾರ ಇದೆ ಅಂತ ಈ ತರ ದೌರ್ಜನ್ಯ ಮಾಡೋದು ಎಷ್ಟು ಸರಿ ನನಗೆ ನನ್ ಕಾಡೋ ಪ್ರಶ್ನೆ ಏನ್ ಗೊತ್ತಾ ಸರ್ ಡೀರಾ ಲೈನ್ ವೆಂಕಟೇಶ್ ಅವ್ರಿಗೆ ಈ ಸನ್ನಿವೇಶ ಆದ್ರೆ ಸಣ್ಣ ಪುಟ್ಟವ್ರ ಕತೆ ಏನು ಅಂತ ಆಮೇಲೆ ಒಬ್ಬ ಆಫೀಸರ್ ಮಾತಾಡ್ತಾರೆ ನಾನು ಕೇಳ್ಸ್ಕೊತೀನಿ ಕೋರ್ಟ್ ಇಂದ ಆರ್ಡರ್ ಆಗಿದೆ ಆಗಿತ್ತು ಅವ್ರ ಅದನ್ನ ಕಟ್ಟಿರ್ಲಿಲ್ಲ ಹಾಗಾಗಿ ಒಬ್ಬ ಅಧಿಕಾರಿಗೆ ಕೋರ್ಟ್ ಆದೇಶ ಏನಿದೆ ಏನ್ ಕಟ್ಟಬೇಕು ಅನ್ನೋ ಪರಿಜ್ಞಾನ ಇರ್ಲಿಲ್ವಾ ಅಂತ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಗೊತ್ತಿದ್ದು ಈ ತರ ಅವ್ರು ಹೇಳುದಂತ ನಮ್ ಪ್ರೆಷರ್ ಇದೆ ಮಾಡಬೇಕು ಅಂತ ಪುಣ್ಯಾತ್ಮ ಯಾರ ಗೊತ್ತಿಲ್ಲ ಅಲ್ಲಿಗೆ ಮುಂದೆ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಆಸ್ತಿನ ಬೋರ್ಡ್ ಹಾಕೊಂಡು ನುಂಗಿ ನೀರ್ ಕುಡಿತಾರೋರು ಬೆಂಗಳೂರಲ್ಲಿ ಬಹಳಷ್ಟನ್ನ ಇರುವಾಗ ಕೋಟ್ ಆದೇಶ ಬರೀ ಅವ ಏನವ ಕೋಟಿ ಇತ್ತು ಅದನ್ನ ಕಟ್ಟಿದಿರಿ ಇಷ್ಟೆಲ್ಲ ಇದ್ದಾಗ್ಲೂ ಯಾಕ್ ರಾಕ್ ಲೈನ್ ಮೆಗ್ನೇಶ್ವರನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಈ ಚುನಾವಣೆ ಹತ್ರ ಬಂತು ಹಾ ನಾನು ಚುನಾವಣೆ ಹತ್ರ ಬಂತು ನಾನು ಯಾರಿಗೆ ನಾನು ಲೈಫಲ್ಲಿ ಯಾವ ರಾಜಕಾರಣಕ್ಕೂ ಯಾವ ಇದಕ್ಕೂ ಎಂಟ್ರಿಫಿಯರ್ ಆಗೋದಲ್ಲ ಅಂಬರೀಷ್ ಅವರ ಕುಟುಂಬ ಎಲ್ಲಿರ್ತದೋ ಇರ್ತದೋ ಅಲ್ಲಿರ್ತೀನಿ ನಾನು ಅವ್ರು ಯಾವ ಪಕ್ಷದಲ್ಲಿ ಇರ್ತಾರೋ ಅವ್ರು ಯಾವ ಇದರಲ್ಲಿ ಇರ್ತಾರೋ ಆ ಕುಟುಂಬಕ್ಕೆ ರಾಜಕಾರಣದಲ್ಲಿ ನಾನು ಇರೋದು ಗ್ಯಾರಂಟಿ ಇಂಥ ಬೆದರಿಕೆ ಇಂಥ ಎಷ್ಟೇ ಏನು ಬಂದರೂ ನಾನು ಫೇಸ್ ಮಾಡಕ್ಕೆ ಬೇಡಿ ಸರ್ ನನ್ನ ಕಾಡೋ ಪ್ರಶ್ನೆ ಅಧಿಕಾರಿಗಳಿಗೆ ಕನಿಷ್ಠ ಅಟ್ಲೀಸ್ಟ್ ಆ ಕಾಮನ್ ಸೆನ್ಸ್ ಕೋರ್ಟ್ ಆರ್ಡರ್ ಏನಾಗಿದೆ ಇದೇನಾಗಿದೆ ವಾಟ್ ನೈಕ್ಸ್ಟ್ ಅಂತ ಏನಕ್ಕೆ ಪರಿಷ್ಠ ಪರಿಜ್ಞಾನ ಬೇಡವಾ ಅಂತ ನಾನು ನಿಮ್ಗೆ ಫುಲ್ ಡಾಕ್ಯುಮೆಂಟ್ಸ್ ಕಳಿಸ್ತೀನಿ ಸರ್ ನೀವು ನೋಡಿ ಖಂಡಿತ ಒಂದ್ ಸೆಟ್ ಡಾಕ್ಯುಮೆಂಟ್ ಕಳಿಸ್ತೀನಿ ನೋಡಿ ಯಾವ ಸಂದರ್ಭದಲ್ಲಿ ಏನೇನಾಗಿದೆ ಹೈಕೋರ್ಟ್ ಅಲ್ಲಿ ಏನ್ ಆರ್ಡರ್ ಆಗಿದೆ ಅದಾದ ನಂತರ ಏನಾಗಿದೆ ಎಲ್ಲ ನಿಮ್ಗೆ ಕಳಿಸ್ತೀನಿ ಕೋರ್ಟ್ ಆದೇಶ ಇದ್ರು ಇವೆಲ್ಲ ಆಗಿದ್ರು ಕೂಡ ನಿಮ್ಮನ್ನ ಹೊರಗಡೆ ಜಗತ್ತಿಗೆ ಹನ್ನೊಂದು ಕೋಟಿ ಹನ್ನೆರಡು ಕೋಟಿ ಕಟ್ಟಬೇಕು ಕಟ್ತೆ ರಾಕ್ಲೈನ್ ಮೆಂಟೆ ಒಂದ್ ಕೆಶ್ ಅಂತ ನನ್ನ ನನ್ನ ಸಾಮಾನ್ಯ ಜನ ಹೇಳೋ ತರ ಮಾನ ನಷ್ಟ ಮಾಡ್ತಾವ್ರೆ ನಿಮ್ ನಿಮ್ ಪ್ರಕಾರ ಮಾನ ನಷ್ಟ ಮಾಡ್ತಾವ್ರೆ ನಿಮ್ಮ ಮೇಲೆ ಕೋಟಿ ಗಟ್ಲೆ ಹನ್ನೊಂದು ಕೋಟಿ ಹನ್ನೆರಡು ಕೋಟಿ ಗಟ್ಟಲೆ ಎಲ್ಲ ಅಂದ್ಬಿಟ್ಟು ನಿಮ್ಮ ಮೇಲೆ ಸುಳ್ಳನ್ನ ನಿಮ್ ಪ್ರಕಾರ ಹೇಳೋದಾದ್ರೆ ನಿಮ್ಮ ಪ್ರಕಾರ ಹೇಳೋದು ನಿಮ್ಮ ಮಾನವನ್ನ ನಿಮ್ಗೆ ತರುವಂತ ಕೆಲಸ ಮಾಡ್ತಾರೆ ನಿಮ್ ವಿರುದ್ಧ ಷಡ್ಯಂತ್ರ ಮಾಡ್ತಾರೆ ಕೆಲವರು ಅಂತ ಭಾಸ ಆಗತ್ತೆ ನಿಜ ಅದೇ ಆಗ್ತಾರ ನನಗೀಗ ಎಸ್ ಈಗ ನೀವೆಲ್ಲ ನೀವು ವಾಪಸ್ ಬಂದ ಮೇಲೆ ಇದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀರಿ ಮತ್ತೊಂದ್ಸರಿ ಅವ್ರನ್ನ ಯಾರು ಬಿಡಲ್ಲ ನೀವು ಆಲ್ರೆಡಿ ನಮ್ಮ ಅಡ್ವೊಕೇಟ್ ಕೋರ್ಟ್ ಅಪ್ರೋಚ್ ಮಾಡಿದರೆ ಹಾ ನನಗೆ ಅನ್ಯಾಯ ಆಗಿದೆ ನ್ಯಾಯ ಅಂತ ನಾನು ಕೋರ್ಟಿನ ಮೊರೆಗೆ ನ್ಯಾಯ ನ್ಯಾಯ ಕೇಳಕ್ ಹೋಗಿದ್ದೀನಿ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ ಏನೇ ನೀವು ಬಂದ್ಮೇಲೆ ಮತ್ತಷ್ಟು ಮಾತಾಡ್ತೀನಿ ನಿಮ್ಮನ್ನ ಬಟ್ ಒಂದಂತೂ ಮೇಲ್ನೋಟ ಕಾಣದಿಷ್ಟೇ ಕೋರ್ಟ್ ಆದೇಶ ಇದ್ದರು ಕೋರ್ಟ್ ಆದೇಶಕ್ಕೆ ತಕ್ಕಂತೆ ನೀವು ತಲೆಬಾಗಿ ಅದನ್ನ ಕಟ್ಟಿದ್ರು ಆದ್ರೆ ನೀವು ಹನ್ನೊಂದು ಕೋಟಿ ಕಟ್ಟಬೇಕು ಹನ್ನೆರಡು ಕೋಟಿ ಕಟ್ಟಬೇಕು ಅಂತ ಮಾಧ್ಯಮಗಳಿಗೆ ಹೇಳ್ಕೊಂಡು ಅವ್ರು ಹೇಳ್ತಿರೋದು ಅವ್ರು ಹೇಳ್ಕೊಂಡು ಹೊರಟಿರೋದು ಹೌದು ನಿಮ್ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ಕೊಂಡು ಏನೋ ಷಡ್ಯಂತ್ರ ಮಾಡ್ತಾವ್ರೆ ಅಂತ ಮೇಲ್ನೋಟಕ್ ಕಾಣುತ್ತೆ ನಿಜ ಮೇಲ್ನೋಟಕ್ಕೆ ನಿಜ ಸೊ ನೀವು ಸುಮ್ನೆ ಬಿಡಲ್ಲ ಯಾರನ್ನು ಒಂದು ನಮ್ಗೆ ಗೊತ್ತು ಹಾಗಾಗಿ ನನ್ ಮತ್ತಷ್ಟು ನಿಮ್ಗೆ ಮಾತಾಡ್ತೀನಿ ಸರ್ ಬಂದ ತಕ್ಷಣ ಒಳ್ಳೇದಾಗ್ಲಿ ಖಂಡಿತ ನನ್ನ ಸ್ವಭಾವ ಸರ್ ನಾನು ತಪ್ಪು ಮಾಡಿದ್ರೆ ಅಲ್ಲೇ ಸ್ಪಾಟ್ ಅಲ್ಲಿ ನನ್ ತಪ್ಪಾಗಿದೆ ಕ್ಷಮಿಸಿ ಅಂತ ನಾವು ಮನುಷ್ಯ ನಾನು ಹ್ಮ್ ನಾನು ತಪ್ಪು ಮಾಡಿಲ್ಲ ಅಂದ್ರೆ ಅದು ಏನೇ ಆದ್ರೂ ಪರವಾಗಿಲ್ಲ ನಾನು ಕಳ್ಕೊಂಡಿದ್ದೆಲ್ಲ ದುಡ್ ನಾನು ದುಡ್ದಿದ್ದೆಲ್ಲ ಕಳ್ದ್ಬಿಟ್ಟು ತಿನ್ಬೇಕಾರ ನಾನು ಮಾನ ಮರ್ಯಾದೆ

ಯಾರಿದ್ನ್ ಹೇಳ್ಕೊಟ್ರೋ ಗೊತ್ತಿಲ್ಲ ನೀವ್ ಹೇಳೋ ಪ್ರಕಾರ ನೀವ್ ಹೇಳದ ಪ್ರಕಾರ ಯಾಕಂದ್ರೆ ಬರುತ್ತೆ ಆದ್ರೆ ನೀವು ಬಿಲ್ಡಿಂಗ್ ಐಟ್ ಲೆಕ್ಕ ಹಾಕೊಂಡ್ ಫ್ಲೋರ್ ಲೆಕ್ಕ ಹಾಕ್ತೀರಿ ಅನ್ನೋದಾದ್ರೆ ಅವ್ರಿಗೆ ಹಾಲ್ ಆಚಿ ಕೇಳ್ಕೊಟ್ಟಿದ್ ಯಾರು ಇವೆಲ್ಲ ಪ್ರಶ್ನೆ ಸಹಜವಾಗಿ ಎದುರಾಗುತ್ತೆ ಯಾವ್ ಮತ್ತಷ್ಟು ನಿಮ್ಮ ಮಾತಾಡ್ತೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಒಳ್ಳೇದಾಗ್ಲಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಏನಿಲ್ಲ ನಿಮ್ಮ ಮಾಲ್ಗೆ ಇವತ್ತು ಬಿಬಿಎಂಪಿ ಅಧಿಕಾರಿಗಳು ಬೀಗ ಹಾಕಿದ್ದಾರೆ ಹೌದು ಟ್ಯಾಕ್ಸ್ ಕಟ್ಟಿಲ್ಲ ಅಂತ ನಾ ನಿಮ್ಮ ವರ್ಷನ್ ಅನ್ನನು ಕೇಳ್ತಾ ಇದೆ ಏನಂದ್ರೆ ಒಂದ್ ವರ್ಷನ್ ಕೋರ್ಟ್ ಆದೇಶ ಇತ್ತು ಅದು ಮಾಡ್ಲಿಲ್ಲ ಹಾಗೆ ಹೀಗೆ ಅಂತ ನೀವು ಕೂಡ ಮಾತನಾಡಿದ್ರಿ ಏನಂತ ಕೋರ್ಟ್ ಆದೇಶ ಅಂತ ನಾವ್ ಹಣ ಕಟ್ಟಿದೀವಿ ಆದ್ರೂ ಕೂಡ ಇಲ್ಲಿ ಈ ತರದ್ ವರ್ತನೆ ಮಾಡಿದ್ದಾರೆ ಅಂತ ಏನ್ ಕಥೆ ಕರೆಕ್ಟ್ ಆಗಿ ಪಿಚ್ಚರ್ ಏನಂತಾರೆ ಇದು ಇದು ನಾವು ಮಾಲ್ ಓಪನ್ ಮಾಡ್ದಾಗಿಂದನು ಟ್ಯಾಕ್ಸ್ ಕಟ್ಟಕೊಂಡ್ ಬರ್ತಾ ಇದೀವಿ ಹ್ಮ್ ಒಂದ್ ಐದಾರು ವರ್ಷದ ನಂತರ ಒಬ್ರು ಟ್ಯಾಕ್ಸ್ ಅಂದ್ರೆ ಜೆ ಜಾಯಿಂಟ್ ಕಮಿಷನರ್ ಜೆ ಸಿ ಬಂದು ಈ ರೀತಿ ನೀವು ಟ್ಯಾಕ್ಸ್ ಕಮ್ಮಿ ಕಟ್ತಾ ಇದ್ದೀರಾ ಅಂತ ಹೇಳಿದ್ರು ನನಗೆ ಇಲ್ಲವಲ್ಲ ಇಷ್ಟು ವರ್ಷ ಕರೆಕ್ಟ್ ಆಗಿ ಕಟ್ಕೊಂಡ್ ಬರ್ತಾ ಇದ್ದೀವಿ ಏನಿಲ್ಲ ಆ ಥರದ್ದು ಏನಿಲ್ಲ ಅಂತ ಇಲ್ಲ ನಿಮ್ದು ಏಳು ಫ್ಲೋರ್ ಇದೆ ನೀವು ಬರೀ ನಾಲ್ಕು ಫ್ಲೋರ್ ಕಟ್ತಾ ಇದ್ದೀರಾ ಅಂತ ಹೇಳಿದ್ರು ಫ್ಲೋರ್ ಇದೆ ಇರೋದು ನಾವು ಗ್ರೌಂಡ್ ಪ್ಲಸ್ ಟೂ ಪ್ಲಸ್ ಥಿಯೇಟರ್ ಓಕೆ ಮಾಲ್ ಏನಿದೆ ಮಾಲ್ ಬಂದು ಗ್ರೌಂಡ್ ಫ್ಲೋರ್ ಪ್ಲಸ್ ಟೂ ಬರುತ್ತೆ ಅದ್ರ ಮೇಲೆ ಥಿಯೇಟರ್ಸ್ ಬರುತ್ತೆ ನಾಲ್ಕ್ ನಲ್ವತ್ತು ಈಗ ಥಿಯೇಟ್ರ್ ಬಗ್ಗೆ ನಿಮ್ಗೆ ಗೊತ್ತಲ್ಲ ಚಿಕ್ಕ ಮಕ್ಳಿಗೂ ಗೊತ್ತು ಥಿಯೇಟರ್ ಎಷ್ಟು ಐಟಿರ್ತದೆ ನಲವತ್ತಡಿ ಮಿನಿಮಮ್ ಇರಬೇಕು ಹೌದು ಅವರು ಏನ್ ಮಾಡಿದರೆ ನಾಲ್ಕು ಫ್ಲೋರ್ ಲೆಕ್ಕ ತಗೊಂಡರು ಅವರು ಅದನ್ನ ಓಕೆ ಥಿಯೇಟರ್ ಆಚೆ ಆಚೆಂದೇ ನಿಂತ್ಕೊಂಡು ನೋಡ್ಬಿಟ್ಟು ಏಳು ಫ್ಲೋರ್ ಅಂತ ಬರ್ಕೊಂಡು ಕೆಳಗಿನ ಫ್ಲೋರ್ ಹದಿನಾಲ್ಕು ಸಾವಿರ ಸ್ಕ್ವೇರ್ ಫೀಟ್ ಇಂಟು ಸೆವೆನ್ ಅಂತ ಹಾಕೊಂಡು ಹೋಗ್ಬಿಟ್ರು ಅವರು ಓಕೆ ನಾನು ಅವ್ರಿಗೆ ಹೇಳಿದೆ ಇಲ್ಲ ಸರ್ ಈ ತರ ಎಲ್ಲೂ ಬರಲ್ಲ ಇಡೀ ಕರ್ನಾಟಕ ಅಲ್ಲ ಇಡೀ ದೇಶದಲ್ಲಿ ಯಾರು ಈ ತರ ಕ್ಯಾಲ್ಕುಲೇಷನ್ ಮಾಡಲ್ಲ ನೀವೊಂದು ಕೆಲಸ ಮಾಡಿ ಏನು ಬಿ ಬಿ ನನಗೆ ಪ್ಲಾನ್ ಅಪ್ರೂವಲ್ ಹಾಕಿ ಕೊಟ್ಟಿದಾರಲ್ಲ ಅದ್ರ ಪ್ರಕಾರನೇ ನಾನು ಕಟ್ಟಬೇಕಲ್ಲ ಅದ್ರ ಪ್ರಕಾರ ಕಟ್ಟಿ ನಾನು ಓ ಸಿ ತೊಗೊಂಡಿದ್ದೀನಿ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಟೌನ್ ಮೇಲೆ ಟೆನೆಂಟ್ ಬರೋದು ಒಳಗೆ ಹೌದು ಒಂದು ವೈಲೇಷನ್ ಎಲ್ಲನೇ ಇಮಿಡಿಯೇಟ್ ಆಗಿ ಅಲ್ಲೇ ಹೊರ್ಮಿಸ್ ಹಾಕಿ ಹ್ಞೂ ಅದ್ರ ಪ್ರಕಾರ ಎಷ್ಟು ಸ್ಕ್ವೇರ್ ಫೀಟ್ ಬರುತ್ತೋ ಅಷ್ಟಕ್ಕೆ ಟ್ಯಾಕ್ಸ್ ಕಟ್ತಾ ಇದ್ದೀನಿ ನಾನು ಅಂದಾಗ ಆತ ಏನು ಮಾಡ್ದ ಹ್ಞೂ ಈ ಅಸೆಸ್ಮೆಂಟ್ ಮಾಡುವಾಗ ಕೆಲವರು ಏನು ಮಾಡೋಕ್ಕಾಗಲ್ಲ ಹ್ಞೂ ತುಂಬಾನೇ ನನಗೆ ತುಂಬಾ ತೊಂದರೆ ಕೊಟ್ಟರು ಕೇಮ್ ಟು ನಾ ನನಗೆ ಆಮೇಲೆ ಎರಡು ಸರಿ ಆಫೀಸ್ಗೆ ಹೋಗಿದ್ದೀನಿ ತೊಂದರೆ ಕೊಟ್ಟರು ಈ ಇ ಎಕ್ಸ್ಪೆಕ್ಟೆಡ್ ವೆರಿ ಬಿಗ್ ಮನಿ ಫ್ರಮ್ ಮೀ ಹ್ಞೂ ನಾನು ಹೇಳಿದೆ ಬೇಡಪ್ಪ ಕೋರ್ಟ್ಗೆ ಹೋಗ್ತೀನಿ ಬಿಟ್ಟು ನಮ್ಮ ಲಾಯರ್ ಕನ್ಸಲ್ಟ್ ಮಾಡಿದ್ದೆ ದೆನ್ ನಾನು ಡೈರೆಕ್ಟಾಗಿ ಕೋರ್ಟ್ಗೆ ಹೋದೆ ಅವ್ರ ಹೆಸರು ದೊಡ್ಡಪ್ಪ ಅಂತ ಅವ್ರು ಅವ್ರ ಹೆಸರು ಓಕೆ ತುಮಕೂರಲ್ಲಿ ಇದ್ದಾರಂತೆ ಏನೋ ಕುರಿ ಫಾರ್ಮ್ ಮಾಡಬೇಕು ಅಂತ ಅವ್ರಿಂದನೇ ಆಸೆ ಇತ್ತು ಅವ್ರಿಗೆ ಅವ್ರೇನೋ ಕುರಿ ಫಾರ್ಮ್ ಏನೋ ಅವರು ಓಕೆ ಸೊ ಅವರು ಅದೇನೋ ಗೊತ್ತಿಲ್ಲ ಅವರ ಒಂದು ಬಿಸ್ನೆಸ್ಗೋಸ್ಕರ ನನ್ನ ಈ ಥರ ಒಂದು ಟಾರ್ಗೆಟ್ ಮಾಡಿ ಹ್ಞೂ ಇಷ್ಟು ತೊಂದರೆ ಕೊಟ್ಟರು ನಾನೇನು ಮಾಡಿದೆ ಆಗಿ ಕೋರ್ಟ್ಗೆ ಹೋದೆ ಹ್ಞೂ ಕೋರ್ಟ್ಗೆ ಹೋದ ತಕ್ಷಣನೇ ಅವರು ನೋಟಿಸ್ ಕಳಿಸಿದ್ರು ನನಗೆ ಹ್ಞೂ ನಿಮ್ಮ ಲೈಫಲ್ಲಿ ಕೇಳಿರಲ್ಲ ಈ ಥರ ಒಂದು ಘಟನೆನ ಹ್ಞೂ ಯಾವುದೇ ಡಿಪಾರ್ಟ್ಮೆಂಟಿಂದ ನೋಟಿಸ್ ಬಂದರೆ ನೋಟಿಸ್ ಅಲ್ಲಿ ಹ್ಞೂ ಒಳಗೆ ಏನೂ ಇಟ್ಟಿಲ್ಲ ಲೆಟರು ಬರೀ ಕವರ್ ಮಾತ್ರ ಕಳ್ಸಿದ್ದಾರೆ ಪುಣ್ಯಾತ್ಮ ಹ್ಞೂ ಆಮೇಲೆ ಫೈನಲಿ ದೇಶ ನಾನು ನೋಟಿಸ್ ಕಳಿಸಿದ್ದೀನಿ ನೋಟಿಸ್ ಅಟೆಂಡ್ ಮಾಡಿಲ್ಲ ಇವರು ಅಂತ ಹೇಳ್ತಾರೆ ಓಕೆ ಪುಣ್ಯಕ್ಕೆ ನಾನು ಅದನ್ನೆಲ್ಲ ಸೀಲ್ ಓಪನ್ ಮಾಡಿ ಎರಡು ಓಪನ್ ಮಾಡಿದ್ರೆ ಇನ್ನೆರಡು ಓಪನ್ ಮಾಡಿದ್ರೆ ಹಂಗೆ ಕೋರ್ಟ್ ಕೊಟ್ಟಿದ್ವಿ ಅದೆಲ್ಲ ಇವ್ರು ಯಾವ್ಯಾವ ಥರ ನಮ್ಮನ್ನು ನನ್ನ ತೊಂದರೆ ಕೊಡ್ತಾ ಇದ್ದಾರೆ ಅಂತ ತೋರಿಸೋದಕ್ಕೋಸ್ಕರ ಕೊಟ್ಟೆ ನಾನು ಹ್ಞೂ ಕೋರ್ಟಲ್ಲಿ ನಾಲ್ಕೈದು ವರ್ಷ ನಡೀತಿದ್ವು ಹ್ಞೂ ಹೈಕೋರ್ಟ್ ಆಫ್ ಕರ್ನಾಟಕದಲ್ಲಿ ಓಕೆ ಅವ್ರಿಗೂ ನಮಗೂ ಡಿಸ್ಪ್ಯೂಟ್ ಇದ್ದಿದ್ದು ಸ್ಕ್ವೇರ್ ಫೀಟ್ ಇಷ್ಟು ಜಾಸ್ತಿ ಬರುತ್ತೆ ಅಷ್ಟು ಜಾಸ್ತಿ ಬರುತ್ತೆ ಅಂತ ಅವರು ಹೇಳ್ತಾ ಇದ್ದು ಓಕೆ ಹೈಕೋರ್ಟ್ ಅಲ್ಲಿ ಸಾಹೇಬರು ಏನು ಮಾಡ್ತಾರೆ ನೀವು ಒಂದು ಕೆಲಸ ಮಾಡಿ ಜಾಯಿಂಟ್ ಸರ್ವೆ ಮಾಡಿ ಆಗಿದ್ದರೆ ಅಂತ ಹೇಳಿದ್ರೆ ಎರಡು ಸರಿ ಜಾಯಿಂಟ್ ಸರ್ವೆ ಎರಡು ಏಜೆನ್ಸಿಯಿಂದ ಮಾಡಿಸ್ತಾರೆ ಹ್ಮ್ ಅಲ್ಲಿಗೆ ನಮ್ಮ ಸ್ಕ್ವೇರ್ ಫೀಟ್ ನಮ್ಮ ಮೆಜರ್ಮೆಂಟ್ ಏನಿತ್ತು ಅದ್ರ ಪ್ರಕಾರ ನಾವು ಕೊಟ್ಟಿದ್ದೀವಿ ಅನ್ನೋದು ಮಾಹಿತಿ ಕೋರ್ಟ್ಗೆ ಅವರು ಕೊಡ್ತಾರೆ ನಾನು ಕೊಡ್ತೀವಿ ಕೊಟ್ಟ ಮೇಲೆ ಅವರು ಹದಿಮೂರು ಚಿಲ್ಲರೆ ಏನೋ ಹದಿಮೂರು ಕೋಟಿ ಚಿಲ್ಲರೆ ಕಟ್ಟಬೇಕು ಅಂತ ಕ್ಲೈಮ್ ಮಾಡಿರ್ತಾರೆ ಹ್ಮ್ ಜಡ್ಜು ಅಲ್ಲಿ ನೋಡಿದ್ರೆ ಯಾವ ಎಷ್ಟು ಸ್ಕ್ವೇರ್ ಗೆ ಎಷ್ಟು ಕಟ್ಟಬೇಕು ಏನು ನಾನು ಪ್ರಕಾರ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಅಂತ ಅವ್ರಿಗೆ ಕೊಡ್ತಾರೆ ಅದ್ರ ಪ್ರಕಾರ ಒಂದು ಕೋಟಿ ತೊಂಬತ್ತೊಂಬತ್ತು ಲಕ್ಷ ಸಮೇ ಎರಡು ಕೋಟಿ ಚಿಲ್ಲರೆ ಮೀನ್ಸ್ ಎರಡು ಕೋಟಿ ನಲ್ವತ್ತು ಲಕ್ಷ ಏನೋ ನಾವು ಮುಂಚೆ ಬೇರೆ ಕಟ್ಟಿದ್ವಿ ಅವ್ರಿಗೆ ಓಕೆ ಅದೆಲ್ಲ ಹೋಗಿ ಇನ್ನ ಒಂದು ತೊಂಬತ್ತು ಚಿಲ್ಲರೆ ನೀರಿಂಗ್ ಟೂ ಕ್ರೋರ್ಸ್ ಕಟ್ಟಬೇಕು ನೀವು ಇನ್ನು ಒಂದು ತಿಂಗಳಲ್ಲಿ ನೀವು ಕಟ್ಟಬೇಕಿದ ಬಿ ಬಿ ಎಂ ಪಿಗೆ ಅವ್ರು ಹಾಕಿರೋ ಕ್ಯಾಲ್ಕುಲೇಷನ್ ಎಲ್ಲ ಸರಿ ಸರಿ ಇಲ್ಲ ಸೊ ನಿಮ್ಮ ಇದ್ರ ಪ್ರಕಾರ ಮಾಡಿದ್ದೀವಿ ಅವ್ರು ಹಾಕಿರೋದು ಕ್ಯಾಲ್ಕುಲೇಷನ್ ಪ್ಲಸ್ ಇಂಟ್ರೆಸ್ಟ್ ಪ್ಲಸ್ ಪೆನಾಲ್ಟಿ ಹ್ಮ್ ಸೊ ಇದು ಪೆನಾಲ್ಟಿ ಇಂಟ್ರೆಸ್ಟ್ ಏನಕ್ಕೆ ಬರಲ್ಲ ಅಂದ್ರೆ ನಾನು ಎವ್ರಿ ಇಯರ್ ಹೋಗಿದೆ ಅಲ್ಲಿ ಬಿ ಬಿ ಎಂ ಪಿ ಆಫೀಸಲ್ಲಿ ಟ್ಯಾಕ್ಸ್ ಕಟ್ಟಕ್ಕೆ ಹೋದಾಗ ಅವರು ರಿಜೆಕ್ಟ್ ಮಾಡ್ತಾರೆ ಕಟ್ಕೊಳಲ್ಲ ನಾವು ಅಂತ ಹ್ಮ್ ಸೊ ಅವ್ರೇನು ಮಾಡ್ತಾರೆ ಕೋರ್ಟಲ್ಲಿ ಸಾಹೇಬ್ರ ಏನು ಮಾಡ್ತಾರೆ ಅವರು ಕಟ್ಟಕ್ಕೆ ಬಂದಾಗ ನೀವು ಕಟ್ಟಿಸ್ಕೋಬೇಕಾಗಿತ್ತು ಹ್ಞೂ ಏನಾದ್ರು ಕಮ್ಮಿ ಕಟ್ಟಿದ್ರೆ ಅದನ್ನು ಕ್ಲೈಮ್ ಮಾಡಬೇಕಾಗಿತ್ತು ನೀವು ಹ್ಞೂ ಇಂಟ್ರೆಸ್ಟು ಪೆನಾಲ್ಟಿ ಕಟ್ಟಕ್ಕೆ ಬರೋದಿಲ್ಲ ಅವರು ಹ್ಞೂ ಅಂತ ಹೇಳಿದ್ರೆ ನಾನು ಲೆಟರ್ ಡಾಕ್ಯುಮೆಂಟ್ ಎಲ್ಲ ಪ್ರೊವೈಡ್ ಮೇಲೆ ಹ್ಞೂ ಅಲ್ಲಿ ಸಾಹೇಬರು ಅದನ್ನ ಇಟ್ಕೊಂಡಿದ್ದೆ ಟ್ಯಾಕ್ಸ್ ಎಷ್ಟು ಕಟ್ಟಬೇಕು ಅಷ್ಟು ಕಟ್ಟಬೇಕು ಅಂತ ಎರಡು ಕೋಟಿ ಚಿಲ್ಲರೆ ಬರುತ್ತೆ ಅದನ್ನ ಮುಂಚೆ ಕಟ್ಟಿದ್ದೆ ಅದು ಮಿಕ್ಕಿದ್ದು ಒಂದು ತುಂಬ ನಿಯರ್ ಟ್ವೆಂಟಿ ಅಂದರೆ ಎರಡು ಕೋಟಿ ಅವರು ಕಟ್ಟಿಸಿದ್ರು ಒಂದು ತಿಂಗಳಲ್ಲಿ ನಾನು ಕಟ್ಟುಬಿಟ್ಟೆ ಅದನ್ನ ಓಕೆ ಕಟ್ಟಿದ ನಂತರ ಹ್ಮ್ ಎವ್ರಿ ಇಯರ್ ಟ್ಯಾಕ್ಸ್ ಕಟ್ಟಬೇಕಲ್ಲ ಹೌದು ಈಗ ಬಿ ಬಿ ಎಂ ನಾನು ಆ ಚೆಕ್ ನ ಕೊಟ್ಟು ಟ್ಯಾಕ್ಸ್ ಕಟ್ಟಕ್ ಹೋದ್ರೆ ಅವರು ಇಲ್ಲ ನಾ ಟ್ಯಾಕ್ಸ್ ಕಟ್ಸ್ಕೊಳಲ್ಲ ನಿಮ್ ಹತ್ರ ಅಂದ್ರು ಹ್ಮ್ ನಾನು ತಿರುಗಾದ್ರೆ ನಮ್ಮ ಗಡಿಗೆ ಇದು ನೀವು ಕೋರ್ಟು ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡಿಬಿಡಿ ಅವ್ರ ಅಕೌಂಟ್ಗೆ ಅಂದರು ಹ್ಞೂ ಡಿಪಾಸಿಟ್ ಮಾಡಿ ನಾವು ಕೋರ್ಟ್ಗೆ ಮಾಹಿತಿ ಕೊಟ್ವಿ ಹ್ಞೂ ಈಗೇ ನಡ್ಕೊಂಡು ಬರ್ತಾ ಇತ್ತು ಹ್ಞೂ ನಾನು ಅಪ್ ಟು ಡೇಟ್ ಟ್ಯಾಕ್ಸ್ ಕಟ್ಕೊಂಡ್ಬಂದಿದ್ದೀನಿ ರೆಸಿಪ್ಟೆಲ್ಲ ಇದೆ ಡಾಕ್ಯುಮೆಂಟ್ ಇದೆ ಎಲ್ಲ ಕೊಟ್ಟಿದ್ದೀನಿ ನಾನು ಹ್ಞೂ ಮೊನ್ನೆ ಐದು ದಿನಕ್ಕೆ ಮುಂಚೆ ಬಂದು ನೀವು ಟ್ಯಾಕ್ಸ್ ಕಟ್ತಾ ಇದ್ದೀರಾ ಎಷ್ಟು ಕಟ್ಟಿದ್ದೀರಾ ಏನು ಮಾಡಿದ್ದೀರಾ ಅಂತ ನಾಲ್ಕೈದು ಜನ ಬಂದು ನಮ್ಮ ಸ್ಟಾಫ್ ಹತ್ರ ಮಾಲಲ್ಲಿ ನಾನು ಇರಲಿಲ್ಲ ಅವ್ರು ಬಂದಿದ್ದಾರೆ ಹ್ಞೂ ಅವರು ಇಲ್ಲ ನಮ್ಮ ಯಜಮಾನರು ಇಲ್ಲ ಸರ್ ಊರಲ್ಲಿ ಅವ್ರು ಬಂದ ಮೇಲೆ ನೀವು ಕೇಳ್ಕೊಳ್ಳಿ ಅವ್ರ ಹತ್ರ ಅಂತ ಹೇಳ್ಬಿಟ್ಟು ಹೊಟ್ಬಿಟ್ಟಿದ್ದಾರೆ ಹ್ಞೂ ನಿನ್ನೆ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆಗೆ ಬಂದು ನಾಲ್ಕೈದು ಜನ ಹ್ಞೂ ನಮ್ಮ ಮಾಲಿನ ಹುಡುಗನ ಹತ್ರ ಈ ನೋಟಿಸ್ ತಗೊಳ್ರಿ ಸೈನ್ ಮಾಡಿ ಅಂತ ಕೇಳಿದ್ದಾರೆ ಹ್ಞೂ ಅವರೇನು ಹೇಳಿದ್ದಾರೆ ಇಲ್ಲ ಸ್ವಾಮಿ ನಾವು ಯಾವ್ದು ಏನು ನೋಟಿಸ್ ಅಂತ ಕೈ ಕೊಟ್ಟ ತಕ್ಷಣ ಅವ್ರು ಓದಿದ್ದಾರೆ ಅವರು ಹಿಂದಿನ ಡೇಟ್ ಅಲ್ಲಿ ಹಳೆ ಡೇಟ್ ಅಲ್ಲಿ ಒಂದು ನೋಟಿಸ್ ಕೊಟ್ಬಿಟ್ಟು ಅದರಲ್ಲಿ ನಾನು ಟ್ಯಾಕ್ಸು ನೋಟಿಸ್ ಕೊಟ್ಟಿದ್ರು ನಾನು ಅಟೆಂಡ್ ಮಾಡಿಲ್ಲ ಅನ್ನೋದನ್ನ ಒಂದು ಆ ನೋಟಿಸ್ ಅಲ್ಲಿ ಒಂದು ಲೈನ್ ಓದಿದ್ದಾರೆ ಇವರು ನಮ್ಮ ಹುಡುಗರು ಏನ್ ಸರ್ ಈ ತರ ಬರೆದಿದ್ದೀರಾ ನೀವು ನೋಟಿಸ್ ಕೊಟ್ಟರೆ ನಾವು ಹೆಂಗ್ ಸೈನ್ ಮಾಡೋದು ಇಲ್ಲ ಯಜಮಾನ್ರಿಗೆ ಹೇಳ್ತೀನಿ ಅವ್ರು ಬರ್ತಾರೆ ಕೂತ್ಕೊಳ್ಳಿ ಸರ್ ಅಂತ ಹೇಳಿದ್ದಾರೆ ಹ್ಞೂ ನಮ್ಮ ಮಗನಿಗೆ ಹೇಳಿದ್ದಾರೆ ಅವ್ರು ಫೋನ್ ಮಾಡಿ ನಾನು ಬರ್ತೀನಿರಪ್ಪ ಅಂತ ಹೇಳಿದ್ದಾರೆ ಅವರು ಹ್ಞೂ ಅಷ್ಟರಲ್ಲಿ ಇವರು ಅಲ್ಲಿ ಅವ್ರ ಕಡೆಯವರು ಬಿ ಬಿ ಎಂ ಪಿ ಅವರು ಫೋನ್ ತಗೊಂಡಿದ್ದೆ ವಿಡಿಯೋ ರೆಕಾರ್ಡ್ ಮಾಡಕ್ಕೆ ಹೋಗಿದ್ದಾರೆ ನಮ್ಮ ಹುಡುಗನ ಕೈಯಲ್ಲಿ ಇಸ್ಕೊಂಡಿದ್ದು ಇವೆಲ್ಲ ನನಗೆ ಫೋನ್ ಬಂತು ನಮ್ಮ ಹುಡುಗನಿಂದ ನಾನು ಹೇಳಿದ್ರು ಈ ತರ ಹಿಂಗ್ ಹಿಂಗ್ ಮಾಡ್ತಾರೆ ನೀವು ಫೋಟೋ ತಗೊಳ್ಳಿ ನೀವು ನಾಲ್ಕೈದು ಜನ ನಾಲ್ಕು ಜನ ಕ್ಯಾಮ್ರಾ ಇಟ್ಕೊಂಡು ಅವ್ರು ಯಾರು ಬಂದವ್ರೆ ಅವ್ರು ಏನೇನು ಮಾತಾಡ್ತಾರೆ ನೀವು ರೆಕಾರ್ಡ್ ಮಾಡಿ ಹ್ಞೂ ಸಿ ಸಿ ಟಿವಿ ಇದೆ ಹ್ಞೂ ಎಲ್ಲ ಇಟ್ಕೊಳ್ಳಿ ಕೈಯಲ್ಲಿ ಅಂತ ಹೇಳಿದೆ ನಾನು ಹ್ಞೂ ಅವ್ರು ಅದೇ ತರ ಮಾಡಿದ್ರು ಹ್ಞೂ ನಂತರ ಏನು ಮಾಡಿದ್ರು ನೀವು ಇಷ್ಟೊತ್ತಾದ್ರೆ ನಿಮಗೆ ಇನ್ನೊಂದು ಬಂದಿಲ್ಲ ನಾವು ಹೊಡೆದು ಬಿಡ್ರಿ ಇನ್ನೂ ಬೇಕಾಗಿಲ್ಲ ನೀವು ಹಿಂಗೆ ಮಾಡಿ ನಮ್ಗೆ ಗೊತ್ತು ಏನು ಮಾಡಬೇಕು ಅಂತ ಚೀಸ್ ಮಾಡ್ತೀವಿ ಅಗದು ಮಾಡ್ತೀವಿ ಅಂದ್ಬಿಟ್ಟು ಬಾಯಿಗೆ ಬಂದಂಗೆ ಹುಡುಗರನ್ನ ಬೈದು ಎದುರಿಸ್ಬಿಟ್ಟು ಹೋಗಿದ್ದಾರೆ ಹ್ಮ್ ನಿನ್ನೆ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆಲ್ಲಾದಂಥ ಘಟನೆ ಇದು ಅವ್ರಿಗೆ ಕೇಳಿದಾರೆ ನಮ್ಮ ಹುಡುಗರು ಸರ್ ನೀವು ಆಫೀಸರ್ಸ್ ಅಂತೀರಾ ಬೆಳಿಗ್ಗೆಯಿಂದ ಸಂಜೆವರೆಗೂ ಸುಮ್ಮನೆ ಇದ್ದು ಇವಾಗ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆಗೆ ಕೊಡೋ ಅಂಥದ್ದು ಏನಿದೆ ಅಂತ ಅರ್ಜೆಂಟು ಹ್ಮ್ ಅಂತ ಹೇಳ್ಬಿಟ್ಟಿದ್ದೆ ಇವರು ನಾನು ಹೇಳಿದ್ಮೇಲೆ ನಾನು ಹೇಳಿದೆ ಡೈರೆಕ್ಟಾಗಿ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಹ್ಮ್ ಅವ್ರು ಯಾವ ಪೊಲೀಸ್ ಬಿ 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 ಬಂದವರೋ ಯಾರು ಬಂದವರೋ ನಮಗೆ ಗೊತ್ತಿಲ್ಲ ಪೊಲೀಸ್ ಪೊಲೀಸ್ ಅಲ್ಲಿ ನಿನ್ನೆ ರಾತ್ರಿ ಹೋಗಿದೆ ಹತ್ತುವರೆ ನೆ ಅಷ್ಟೊಂದು ನಮ್ಮ ಕಂಪ್ಲೇಂಟ್ ಕೊಟ್ರು ಓಕೆ ಹ್ಞೂ ಹ್ಞೂ ಮಾಲಲ್ಲಿ ಈ ತರ ಯಾರೋ ಇಷ್ಟು ಜನ ಬಂದಿದೆ ಬಿಬಿಎಂಪಿ ಇಂದ ಎಂ ಪಿಯಿಂದ ಬಂದಿದ್ದೀವಿ ನಮ್ಗೆ ಈ ತರ ಎಲ್ಲ ಎದರಿಸಿ ಬೆದರಿಸಿ ತುಂಬಾ ಅವಾಚನೆ ಅವಾಚಕ ಶಬ್ದದಿಂದ ನಿಂದಿಸಿ ಹೋಗಿದ್ದಾರೆ ಹ್ಞೂ ಅವ್ರ ಫೋಟೋ ಇದು ವಿಡಿಯೋ ಇದಿದೆ ಸಿ ಸಿ ಟಿವಿ ಇದು ಅಂತ ಕೊಟ್ಟವ್ರೆ ಹ್ಞೂ ಅವ್ರ ಮೇಲೆ ಆಕ್ಷನ್ ತಗೋಬೇಕು ಮತ್ತೆ ನಮಗೆ ಪ್ರೊಟೆಕ್ಷನ್ ಕೊಡಿ ಮಾಲ್ಗೆ ಮತ್ತು ನನಗೂ ಪ್ರೊಟೆಕ್ಷನ್ ಕೊಡಿ ಅಂತ ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನ ಪೊಲೀಸ್ ಅವ್ರು ತಗೊಂಡಿದ್ದಾರೆ ಈಗ ರಾತ್ರಿ ಇಷ್ಟೊತ್ತಾಗಿರೋದ್ರಿಂದ ಕಂಪ್ಯೂಟರ್ ಇದರಲ್ಲಿ ಅಕ್ನಾಲಜ್ಮೆಂಟ್ ಆಗಲ್ಲ ನಾಳೆ ಬೆಳಿಗ್ಗೆ ಎಂಟು ಗಂಟೆಗೆ ಬನ್ನಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಓಕೆ ಆಯ್ತು ಮಾಡಿ ಅಂತ ಹೇಳಿ ಬಂದರು ನಮ್ಮ ಹುಡುಗರು ಹ್ಞೂ ಬೆಳಿಗ್ಗೆ ಆರು ಗಂಟೆಗೆ ಬಂದು ಇವರು ಗೇಟ್ಗೆ ಸೀಲ್ ಆಗ್ತಾ ಓ ಇವತ್ತು ಬೆಳಿಗ್ಗೆ ಆರು ಗಂಟೆಗೆ ಬಂದು ಸೀಲ್ ಆಗ್ತಾರೆ ಅವಾಗ ನಮ್ಮ ಹುಡುಗರೆಲ್ಲ ಕೇಳಿದಾರೆ ನನ್ನ ಮಗನೂ ಕೇಳಿದಾರೆ ಯಾಕ್ರಿ ಈ ತರ ನೀವು ನೋಟಿಸ್ ಕೊಟ್ಟು ನೋಟಿಸ್ ಕೊಟ್ಟಿಲ್ಲ ಹ್ಮ್ ನೋಟಿಸ್ ಕೊಟ್ಟರೆ ಏನಿರ್ತದೆ ಅದರಲ್ಲಿ ಹ್ಞೂ ಒಂದು ವಾರ ಒಂದ್ ವಾರದಲ್ಲಿ ಬಂದು ನೀವು ರಿಪ್ಲೈ ಮಾಡಿ ಇಲ್ಲ ಗಡುವನ್ನು ಕೊಡಲೇಬೇಕಲ್ಲ ನೋಡಿ ಹೌದು ಏನು ಕೊಡದೆ ನೀವು ಬಂದು ಏಕಾಏಕಿ ಕೋರ್ಟ್ ಕೊಟ್ಟಿರೋ ಆರ್ಡ್ರನ್ನ ನೀವು ವೈಲೇಟ್ ಮಾಡ್ತಾ ಇದ್ದೀರಾ ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಆಗುತ್ತೆ ನಮ್ಮ ನಮ್ಮ ಲಾಯರ್ ಮಾತಾ ಅಷ್ಟು ಆಗಿ ಇವರು ಬಂದು ಸೀಲ್ ಹಾಕೋದು ನಮ್ಮ ಲಾಯರ್ ಮಾತಾಡಿದ್ದಾರೆ ಹ್ಮ್ ನಮ್ಮ ಅಡ್ವೊಕೇಟ್ ಹೇಳೋದು ಇಲ್ಲ ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಆಗುತ್ತೆ ಅವ್ರು ಏನಂಗೆ ಮಾಡಿದ್ರೆ ಹ್ಮ್ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅವ್ರು ಹೇಳಿ ಅವ್ರಿಗೆ ಅಂತ ಇವ್ ಈ ಟ್ರೈ ಟು ಎಕ್ಸ್ಪ್ಲೈನ್ ಇನ್ ಗುಡ್ ವೇ ಹ್ಮ್ ಅವಾಗ ಪೊಲೀಸ್ ಅವ್ರನ್ನ ಅವ್ರು ಕರ್ಸ್ಬಿಟ್ಟಿಲ್ಲ ಎಲ್ಲರೂ ಕಳ್ಸಿ ಅಂದ್ಬಿಟ್ಟು ಸ್ವಲ್ಪ ರೂಡಾಗಿ ಬಿಹೇವ್ ಮಾಡಿದಾಗ ಇವರು ನನ್ನ ಮಗ ಕೇಳಿದ್ದಾರೆ ಈ ತರ ನೀವು ಮಾಡ್ತಾರೆ ಸರಿ ಇಲ್ಲ ಅಂತ ಅವ್ನಿಗೂ ಕೋಪ ಬಂದು ಅವನು ಒಂಥರ ದಿ ವಿಡಿಯೋ ವಾಟಿ ನಿಮ್ಮ ಅಪ್ಪ ಕೇಳಿದ್ದಾರೆ ಸೊ ಅದೇನ್ ತಪ್ಪೇನಲ್ಲ ಅಂತ ನನಗೂ ಅನಿಸ್ತು ಅದು ದರ್ ಈಸ್ ಅ ವೇ ಟು ಅಪ್ರೋಚ್ ಪೊಲೀಸ್ ಇದೆ ನಮ್ಮ ಕೈಲಿ ಅಧಿಕಾರ ಇದೆ ಅಂತ ಈ ತರ ದೌರ್ಜನ್ಯ ಮಾಡೋದು ಎಷ್ಟು ಸರಿ ನನಗೆ ನನ್ ಕಾಡೋ ಪ್ರಶ್ನೆ ಏನ್ ಗೊತ್ತಾ ಸರ್ ಡೀರಾ ಲೈನ್ ವೆಂಕಟೇಶ್ ಅವ್ರಿಗೆ ಈ ಸನ್ನಿವೇಶ ಆದ್ರೆ ಸಣ್ಣ ಪುಟ್ಟವ್ರ ಕತೆ ಏನು ಅಂತ ಆಮೇಲೆ ಒಬ್ಬ ಆಫೀಸರ್ ಮಾತಾಡ್ತಾರ ನಾನು ಕೇಳ್ಸ್ಕೊತೀನಿ ಕೋರ್ಟ್ ಇಂದ ಆರ್ಡರ್ ಆಗಿದೆ ಆಗಿತ್ತು ಅವ್ರ ಅದನ್ನ ಕಟ್ಟಿರ್ಲಿಲ್ಲ ಹಾಗಾಗಿ ಒಬ್ಬ ಅಧಿಕಾರಿಗೆ ಕೋರ್ಟ್ ಆದೇಶ ಏನಿದೆ ಏನ್ ಕಟ್ಟಬೇಕು ಅನ್ನೋ ಪರಿಜ್ಞಾನ ಇರ್ಲಿಲ್ವಾ ಅಂತ ಅವ್ರಿಗೆ ಗೊತ್ತಿದ್ದು ಈ ತರ ಪ್ರೆಷರ್ ಇದೆ ಮಾಡ್ಬೇಕು ಅಂತ ಪುಣ್ಯಾತ್ಮರ್ ಅಲ್ಲಿಗೆ ಮುಂದೆ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಆಸ್ತಿನ ಬೋರ್ಡ್ ಹಾಕೊಂಡು ನುಂಗಿ ನೀರ್ ಕುಡಿತಾರ ಬೆಂಗಳೂರಲ್ಲಿ ಬಹಳಷ್ಟು ಜನ ಇರುವಾಗ ಕೋರ್ಟ್ ಆದೇಶ ಬರೀ ಏನೋ ಎರಡು ಕೋಟಿ ಇತ್ತು ಅದನ್ನ ಕಟ್ಟಿದಿರಿ ಇಷ್ಟೆಲ್ಲ ಇದ್ದಾಗ್ಲು ಯಾಕೆ ರಾಕ್ಲೇನ್ ಮಂಕಟೇಶ್ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಈ ಚುನಾವಣೆ ಹತ್ರ ಬಂತು ನಾನು ಚುನಾವಣೆ ಹತ್ರ ಬಂತು ನಾನು ಯಾರಿಗೆ ನಾನು ಲೈಫಲ್ಲಿ ಯಾವ ರಾಜಕಾರಣಕ್ಕೂ ಯಾವ ಇದಕ್ಕೂ ಎಂಟ್ರಿ ಫಿಯರ್ ಆಗೋದವ್ನಲ್ಲ ಅಂಬರೀಷ್ ಅವರ ಕುಟುಂಬ ಎಲ್ಲಿ ಇರ್ತದೋ ಅಲ್ಲಿ ಇರ್ತೀನಿ ನಾನು ಅವ್ರು ಯಾವ ಪಕ್ಷದಲ್ಲಿ ಇರ್ತಾರೋ ಅವ್ರು ಯಾವ ಇದರಲ್ಲಿ ಇರ್ತಾರೋ ಆ ಕುಟುಂಬಕ್ಕೆ ರಾಜಕಾರಣದಲ್ಲಿ ನಾನು ಇರೋದು ಗ್ಯಾರಂಟಿ ಇಂಥ ಬೆದರಿಕೆ ಇಂಥ ಎಷ್ಟೇ ಏನು ಬಂದ್ರು ನಾನು ಫೇಸ್ ಮಾಡಕ್ ಬೇಡಿ ಸರ್ ನನ್ನ ಕಾಡೋ ಪ್ರಶ್ನೆ ಅಧಿಕಾರಿಗಳಿಗೆ ಕನಿಷ್ಠ ಅಟ್ಲೀಸ್ಟ್ ಆ ಕಾಮನ್ ಸೆನ್ಸ್ ಕೋರ್ಟ್ ಆರ್ಡರ್ ಏನಾಗಿದೆ ಇದೇನಾಗಿದೆ ವಾಟ್ ನೆಕ್ಸ್ಟ್ ಅಂತ ಏನಕ್ಕೆ ಪರಿಷ್ಠ ಪರಿಜ್ಞಾನ ಬೇಡವಾ ಅಂತ ನಾನು ನಿಮ್ಗೆ ಫುಲ್ ಡಾಕ್ಯುಮೆಂಟ್ಸ್ ಕಳಿಸ್ತೀನಿ ಸರ್ ನೀವು ನೋಡಿ ಖಂಡಿತ ಒಂದ್ ಸೆಟ್ ಡಾಕ್ಯುಮೆಂಟ್ ಕಳಿಸ್ತೀನಿ ನೋಡಿ ಯಾವ ಸಂದರ್ಭದಲ್ಲಿ ಏನೇನಾಗಿದೆ ಹೈಕೋರ್ಟ್ ಅಲ್ಲಿ ಏನ್ ಆರ್ಡರ್ ಆಗಿದೆ ಅದಾದ ನಂತರ ಏನಾಗಿದೆ ಎಲ್ಲ ನಿಮ್ಗೆ ಕಳಿಸ್ತೀನಿ ಕೋರ್ಟ್ ಆದೇಶ ಇದ್ರು ಇವೆಲ್ಲ ಆಗಿದ್ರು ಕೂಡ ನಿಮ್ಮನ್ನ ಹೊರಗಡೆ ಜಗತ್ತಿಗೆ ಹನ್ನೊಂದು ಕೋಟಿ ಹನ್ನೆರಡು ಕೋಟಿ ಕಟ್ಟಬೇಕು ಕಟ್ತೆ ರಾಕ್ಲೈನ್ ವೆಂಟೆ ಒಂದ್ ಕ್ಯಾಶ್ ಉಳಿಸ್ಕೊಂಡವ್ರೆ ಅಂತ ನನ್ನ ನನ್ನ ಸಾಮಾನ್ಯ ಜನ ಹೇಳೋತರ ಮಾನ ನಷ್ಟ ಮಾಡ್ತಾವ್ರೆ ನಿಮ್ ನಿಮ್ ಪ್ರಕಾರ ಮಾನ ನಷ್ಟ ಮಾಡ್ತಾವ್ರೆ ನಿಮ್ಮ ಮೇಲೆ ಕೋಟಿ ಗಟ್ಟಲೆ ಹನ್ನೊಂದು ಕೋಟಿ ಹನ್ನೆರಡು ಕೋಟಿ ಗಟ್ಲೆ ಎಲ್ಲ ಉಳಿಸ್ಕೊಂಡವ್ರೆ ಅನ್ಬಿಟ್ಟು ನಿಮ್ಮ ಮೇಲೆ ಸುಳ್ಳನ್ನ ನಿಮ್ ನಿಮ್ ಪ್ರಕಾರ ಹೇಳೋದಾದ್ರೆ ನಿಮ್ಮ ಪ್ರಕಾರ ಹೇಳೋದು ನಿಮ್ಮ ಮಾನವನ್ನ ನಿಮ್ಗೆ ಕೆಟ್ಟ ತರುವಂತ ಕೆಲಸ ಮಾಡ್ತಾವ್ರೆ ನಿಮ್ ವಿರುದ್ಧ ಷಡ್ಯಂತ್ರ ಮಾಡ್ತಾವ್ರೆ ಕೆಲವರು ಅಂತ ಭಾಸ ಆಗುತ್ತೆ ನಿಜ ಅದೇ ಆಗ್ತಾರೆ ನನಗೆ ಎಸ್ ಈಗ ನೀವೆಲ್ಲ ನೀವು ವಾಪಸ್ ಬಂದ ಮೇಲೆ ಇದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀರಿ ಮತ್ತೊಂದ್ಸರಿ ಅವ್ರನ್ನ ಯಾರು ಬಿಡಲ್ಲ ನೀವು ಹಂಡ್ರೆಡ್ ಇವತ್ತು ನಾನು ಆಲ್ರೆಡಿ ನಮ್ಮ ಅಡ್ವೊಕೇಟ್ ಕೋರ್ಟ್ ಅಪ್ರೋಚ್ ಮಾಡಿದ್ದಾರೆ ನನಗೆ ನ್ಯಾ ಅನ್ಯಾಯ ಆಗಿದೆ ನ್ಯಾಯ ಒದಿಸ್ಕೊಡಿ ಅಂತ ನಾನು ಕೋರ್ಟಿನ ಮೊರೆಗೆ ನ್ಯಾಯ ಹೋಗಿದ್ದೀನಿ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ ಸರ್ ಏನೇ ನೀವು ಮತ್ತಷ್ಟು ಮಾತಾಡ್ತೀನಿ ನಿಮ್ಮನ್ನ ಬಟ್ ಒಂದಂತೂ ಮೇಲ್ನೋಟಕ್ಕೆ ಕಾಣೋದಿಷ್ಟೇ ಕೋರ್ಟ್ ಆದೇಶ ಇದ್ದರೂ ಕೋರ್ಟ್ ಆದೇಶಕ್ಕೆ ತಕ್ಕಂತೆ ನೀವು ತಲೆಬಾಗಿ ಅದನ್ನ ಕಟ್ಟಿದ್ರು ಆದ್ರೆ ನೀವು ಹನ್ನೊಂದು ಕೋಟಿ ಕಟ್ಟಬೇಕು ಹನ್ನೆರಡು ಕೋಟಿ ಕಟ್ಟಬೇಕು ಅಂತ ಮಾಧ್ಯಮಗಳಿಗೆ ಹೇಳ್ಕೊಂಡು ಅವ್ರು ಹೇಳ್ತಿರೋದು ಅವ್ರು ಹೇಳ್ಕೊಂಡು ಹೊರಟಿರೋದು ಹೌದು ನಿಮ್ ನಿಮ್ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ಕೊಂಡು ಏನೋ ಷಡ್ಯಂತ್ರ ಅಂತ ಮೇಲ್ನೋಟಕ್ ಕಾಣುತ್ತೆ ಮೇಲ್ನೋಟಕ್ಕೆ ಸುಮ್ನೆ ಬಿಡಲ್ಲ ಯಾರು ನಮ್ಗ್ ಗೊತ್ತು ಹೀಗಾಗಿ ನನ್ ಸರ್ ಬಂದ್ ತಕ್ಷಣ ಸರ್ ನನ್ನ ಸ್ವಭಾವ ಸರ್ ನಾನ್ ತಪ್ಪು ಮಾಡಿದ್ರೆ ಅಲ್ಲೇ ಅಲ್ಲಿ ನನ್ ತಪ್ಪಾಗಿದೆ ಕ್ಷಮಿಸಿ ಅನ್ನೋ ಮನುಷ್ಯ ನಾನು ಹ್ಮ್ ನಾನು ತಪ್ಪು ಮಾಡಿಲ್ಲ ಅಂದ್ರೆ ಅದು ಏನೇ ಆದ್ರೂ ಪರವಾಗಿಲ್ಲ ನಾನು ಕಳ್ಕೊಂಡಿದ್ದೆಲ್ಲ ದುಡ್ ನಾನು ದುಡ್ದಿದ್ದೆಲ್ಲ ಕಳ್ದ್ಬಿಟ್ಟು ಬಿಟ್ಟಿನ ಬೇಕಾದ್ರೆ ನಾನು ಮಾನ ಮರ್ಯಾಗಿ ಉಳಿಸ್ಕೊತೀನಿ ನನ್ ಏನೇ ಯಾವ ಮಟ್ಟಕ್ಕೆ ರೆಡಿ ನಾನು ಒಳ್ಳೇದಾಗ್ಲಿ ಲೀಗಲಿ ಕಾನೂನು ಎಲ್ರಿಗೂ ಲೀಗಲಿ ನ್ಯಾಯಕ್ಕೋಸ್ಕರ ನಾನು ಖಂಡಿತವ್ರು ನ್ಯಾಯಾಲಯದ ಮೊರೆಗೆ ಹೋಗಿದ್ದೀನಿ ನನ್ಗೆ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ ಸಹಜ ಎಲ್ರಿಗೂ ಕಾಡುತ್ತೆ ವೆಂಕಟೇಶ್ ವೆಂಕಟೇಶ್ವರ್ಗೆ ಈ ರೇಂಜ್ ತೊಂದ್ರೆ ಅಂದ್ರೆ ಇನ್ ಉಳ್ ಸಣ್ಣ ಪಾಪ ಒಂದು ಸಣ್ಣ ಅಪ್ಪುಟ್ಟ ಇಪ್ಪತ್ತೊಂಬತ್ತ ಮನೆ ಕಟ್ಕೊಡೋರ್ ಗತಿ ಏನಪ್ಪಾ ಹಿಂಗ ಆಗ್ಬಿಟ್ರೆ ಅಂತ ಅನ್ಕೋತಾರ ಜನ ಆದ್ರೆ ಕಾಮನ್ ಬಿಲ್ಡಿಂಗ್ ಐಟ್ ಲೆಕ್ಕ ಹಾಕೊಂಡ್ ಫ್ಲೋರ್ ಲೆಕ್ಕ ಹಾಕುವಂತ ಅವಿದ್ಯಾವಂತ ಅಧಿಕಾರಿಗಳ್ಗೆ ಯಾರಿದ್ನ್ ಹೇಳ್ಕೊಟ್ರೋ ಗೊತ್ತಿಲ್ಲ ನೀವ್ ಹೇಳೋ ಪ್ರಕಾರ ನೀವ್ ಹೇಳಿದ ಪ್ರಕಾರ ಯಾಕಂದ್ರೆ ಗಡಿ ಬರುತ್ತೆ ಆದ್ರೆ ನೀವು ಬಿಲ್ಡಿಂಗ್ ಐಟ್ ಲೆಕ್ಕ ಹಾಕೊಂಡ್ ಫ್ಲೋರ್ ಲೆಕ್ಕ ಹಾಕ್ತಿರಿ ಅನ್ನೋದಾದ್ರೆ ಅವ್ರಿಗೆ ಕಾಲಾಜಿ ಕೇಳ್ಕೊಟ್ಟಿದ್ ಯಾರು ಇವೆಲ್ಲ ಪ್ರಶ್ನೆ ಸಹಜವಾಗಿ ಎದುರಾಗತ್ತೆ ಏನ್ ಯಾವ ಮತ್ತಷ್ಟು ನಿಮ್ಮ ಮಾತಾಡ್ತೀನಿ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸರ್ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಏನಿಲ್ಲ ನಿಮ್ಮ ಮಾಲ್ಗೆ ಇವತ್ತು ಬಿಬಿಎಂಪಿ ಅಧಿಕಾರಿಗಳು ಬೀಗ ಹಾಕಿದ್ದಾರೆ ಹೌದು ಟ್ಯಾಕ್ಸ್ ಕಟ್ಟಿಲ್ಲ ಅಂತ ನಾನ್ ನಿಮ್ಮ ವರ್ಷನ್ ಕೇಳ್ತಾ ಅಂದ್ರೆ ಒಂದ್ ವರ್ಷನ್ ಕೋರ್ಟ್ ಆದೇಶ ಇತ್ತು ಅದ್ ಮಾಡ್ಲಿಲ್ಲ ಹಾಗೆ ಹೀಗೆ ಅಂತ ನೀವು ಕೂಡ ಮಾತನಾಡಿದ್ರಿ ಏನಂತ ಕೋರ್ಟ್ ಆದೇಶದಂತೆ ನಾವು ಹಣ ಕಟ್ಟಿದೀವಿ ಆದ್ರೂ ಕೂಡ ಇಲ್ಲಿ ಈ ತರದ್ ವರ್ತನೆ ಮಾಡಿದ್ದಾರೆ ಅಂತ ಪಿಕ್ಚರ್ ಇದು ನಾವು ಮಾಲ್ ಓಪನ್ ಮಾಡಿದಾಗಿಂದ ಟ್ಯಾಕ್ಸ್ ಕಟ್ಕೊಂಡು ಬರ್ತಾ ಇದೀವಿ ಒಂದ ಐದಾರು ವರ್ಷದ ನಂತರ ಒಬ್ರು ಟ್ಯಾಕ್ಸ್ ಅದೇ ಜಾಯಿಂಟ್ ಕಮಿಷನರ್ ಜೆ ಸಿ ಬಂದು ಈ ರೀತಿ ನೀವು ಟ್ಯಾಕ್ಸ್ ಕಮ್ಮಿ ಕಟ್ತಾ ಇದ್ದೀರಾ ಅಂತ ಹೇಳಿದ್ರು ನನಗೆ ಇಲ್ಲವಲ್ಲ ಇಷ್ಟು ವರ್ಷ ಕರೆಕ್ಟಾಗಿ ಕಟ್ಕೊಂಡು ಬರ್ತಾ ಇದೀವಿ ಏನಿಲ್ಲ ಆ ಏನಿಲ್ಲ ಅಂತ ಇಲ್ಲ ನಿಮ್ಮದು ಏಳು ಫ್ಲೋರ್ ಇದೆ ನೀವು ಬರೀ ನಾಲ್ಕು ಫ್ಲೋರ್ ಕಟ್ತಾ ಇದ್ದೀರಾ ಅಂತ ಹೇಳಿದ್ರು ಓಕೆ ಫ್ಲೋರ್ ಇದೆ ಬಿಲ್ಡಿಂಗು ಇರೋದು ಗ್ರೌಂಡ್ ಪ್ಲಸ್ ಟೂ ಪ್ಲಸ್ ಥಿಯೇಟ್ರೂ ಮಾಲ್ ಏನಿದೆ ಮಾಲ್ ಬಂದು ಗ್ರೌಂಡ್ ಫ್ಲೋರ್ ಪ್ಲಸ್ ಟೂ ಬರುತ್ತೆ ಅದ್ರ ಮೇಲೆ ಥಿಯೇಟರ್ಸ್ ಬರುತ್ತೆ ನಾಲ್ಕು ಈಗ ಥಿಯೇಟರ್ ಬಗ್ಗೆ ನಿಮ್ಗೆ ಗೊತ್ತಲ್ಲ ಚಿಕ್ಕ ಮಕ್ಳಿಗೂ ಗೊತ್ತು ಥಿಯೇಟರ್ ಎಷ್ಟು ಐತಿ ಇರ್ತದೆ ನಲವತ್ತಡಿ ಮಿನಿಮಮ್ ಇರಬೇಕು ಹೌದು ಅವ್ರು ಅದನ್ನ ಏನು ಮಾಡಿದರೆ ನಾಲ್ಕು ಫ್ಲೋರ್ ಲೆಕ್ಕ ತಗೊಂಡ್ರೆ ಅವರು ಅದನ್ನು ಓಕೆ ಥಿಯೇಟ್ರನ್ನ ಆಚೆ ಆಚೆ ನಿಂತ್ಕೊಂಡು ನೋಡ್ಬಿಟ್ಟು ಏಳು ಫ್ಲೋರ್ ಅಂತ ಬರ್ಕೊಂಡು ಕೆಳಗಿನ ಫ್ಲೋರ್ ಹದಿನಾಲ್ಕು ಸಾವಿರ ಸ್ಕ್ವೇರ್ ಫೀಟ್ ಇಂಟು ಸೆವೆನ್ ಅಂತ ಹಾಕೊಂಡ್ ಹೋಗ್ಬಿಟ್ಟು ಅವರು ಓಕೆ ನಾನು ಅವ್ರಿಗೆ ಹೇಳಿದೆ ಇಲ್ಲ ಸರ್ ಈ ಥರ ಎಲ್ಲೂ ಬರಲ್ಲ ಇಡೀ ಕರ್ನಾಟಕ ಅಲ್ಲ ಇಡೀ ದೇಶದಲ್ಲಿ ಯಾರು ಈ ಥರ ಕ್ಯಾಲ್ಕುಲೇಷನ್ ಮಾಡಲ್ಲ ನೀವೊಂದು ಕೆಲಸ ಮಾಡಿ ಹ್ಮ್ ಏನು ಬಿ ಬಿ ನನಗೆ ಪ್ಲಾನ್ ಅಪ್ರೂವಲ್ ಹಾಕಿ ಕೊಟ್ಟಿದಾರಲ್ಲ ಅದ್ರ ಪ್ರಕಾರ ನಾನು ಕಟ್ಟಬೇಕಲ್ಲ ಹ್ಮ್ ಅದ್ರ ಪ್ರಕಾರ ಕಟ್ಟಿ ನಾನು ಓಸಿ ತಗೊಂಡಿದ್ದೀನಿ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಟೌನ್ ಮೇಲೆ ಟೆನೆಂಟ್ ಬರೋದು ಒಳಗೆ ಹೌದು ಒಂದು ವೈಲೇಷನ್ ಎಲ್ಲ ಇಮಿಡಿಯೇಟ್ ಆಗಿ ಅಲ್ಲೇ ಹಾಕಿ ಹ್ಮ್ ಅದ್ರ ಪ್ರಕಾರ ಎಷ್ಟು ಸ್ಕ್ವರ್ ಫೀಟ್ ಬರುತ್ತೋ ಅಷ್ಟಕ್ಕೆ ಟ್ಯಾಕ್ಸ್ ಕಟ್ತಾ ಇದ್ದೀನಿ ನಾನು ಹ್ಮ್ ಅಂದಾಗ ಆತ ಏನು ಮಾಡ್ದ ಹ್ಮ್ ಈ ಅಸೆಸ್ಮೆಂಟ್ ಮಾಡುವಾಗ ಕೆಲವರು ಏನು ಮಾಡೋಕ್ಕಾಗಲ್ಲ ಹ್ಮ್ ತುಂಬಾನೇ ನನಗೆ ತುಂಬಾ ತೊಂದರೆ ಕೊಟ್ಟರು ಕೇಮ್ ಟು ನಾ ನನಗೆ ಆಮೇಲೆ ಎರಡು ಸರಿ ಆಫೀಸ್ಗೆ ಹೋಗಿದ್ದೀನಿ ತೊಂದರೆ ಕೊಟ್ಟರು ಈ ಎಕ್ಸ್ಪೆಕ್ಟೆಡ್ ವೆರಿ ಬಿಗ್ ಮನಿ ಫ್ರಮ್ ಮೀ ಹ್ಮ್ ನಾನು ಹೇಳಿದೆ ಬಾಡಪ್ಪ ಕೋರ್ಟ್ಗೆ ಹೋಗ್ತೀನಿ ಅನ್ಬಿಟ್ಟು ನಮ್ಮ ಲಾಯರ್ ಕನ್ಸಲ್ಟ್ ಮಾಡಿದ್ದೆ ದೆನ್ ನಾನು ಡೈರೆಕ್ಟ್ ಆಗಿ ಕೋರ್ಟ್ಗೆ ಹೋದೆ ಅವ್ರ ಹೆಸರು ದೊಡ್ಡಪ್ಪ ಅಂತ ಅವ್ರ ದೇಸಿ ಅವರ ಹೆಸ್ರು ಓಕೆ ತುಮಕೂರಲ್ಲಿ ಇದಾರಂತೆ ಏನೋ ಕುರಿ ಫಾರ್ಮ್ ಮಾಡಬೇಕು ಅಂತ ಅವ್ರಿಂದನೇ ಆಸೆ ಇತ್ತು ಅವ್ರಿಗೆ ಏನೋ ಕುರಿ ಫಾರ್ಮ್ ಏನೋ ಮಾಡ್ಕೊಂಡವ್ರವರು ಓಕೆ ಸೊ ಅವರು ಅದೇನೋ ಗೊತ್ತಿಲ್ಲ ಅವರ ಒಂದು ಬಿಸ್ನೆಸ್ಗೋಸ್ಕರ ನನ್ನ ಈ ತರ ಒಂದು ಟಾರ್ಗೆಟ್ ಮಾಡಿ ಹ್ಮ್ ಇಷ್ಟು ತೊಂದರೆ ಕೊಟ್ಟರು ಮಾಡ್ದೆ ಮಾಡಿದೆ ಆಗಿ ಕೋರ್ಟ್ಗೆ ಹೋದೆ ಹ್ಮ್ ಕೋರ್ಟ್ಗೆ ಹೋದ ತಕ್ಷಣವೇ ಅವರು ನೋಟಿಸ್ ಕಳಿಸಿದ್ರು ನನಗೆ ಹ್ಮ್ ನಿಮ್ಮ ಲೈಫಲ್ಲಿ ಕೇಳಿರಲ್ಲ ಈ ತರ ಒಂದು ಘಟನೆನ ಹ್ಮ್ ಯಾವುದೇ ಇಂದ ನೋಟಿಸ್ ಬಂದ್ರೆ ನೋಟಿಸಲ್ಲಿ ಅಲ್ಲಿ ಒಳಗೆ ಏನೂ ಇಟ್ಟಿಲ್ಲ ಲೆಟರ್ ಬರೀ ಕವರ್ ಮಾತ್ರ ಕಳಿಸಿದ್ದಾರೆ ಪುಣ್ಯಾತ್ಮ ಹ್ಮ್ ಆಮೇಲೆ ಫೈನಲ್ ಇದೇ ನಾನು ನೋಟಿಸ್ ಕಳಿಸಿದ್ದೀನಿ ನೋಟಿಸ್ ಅಟೆಂಡ್ ಮಾಡಿಲ್ಲ ಇವರು ಅಂತ ಹೇಳ್ತಾರೆ ಓಕೆ ಪುಣ್ಯಕ್ಕೆ ನಾನು ಅದನ್ನೆಲ್ಲ ಸೀಲ್ ಓಪನ್ ಮಾಡಿ ಎರಡು ಓಪನ್ ಮಾಡಿದ್ರೆ ಇನ್ನ ಎರಡು ಓಪನ್ ಮಾಡಿದ್ರೆ ಹಂಗೆ ಕೋರ್ಟ್ ಕೊಟ್ಟಿದ್ವಿ ಅದೆಲ್ಲ ಯಾವ ಯಾವ ಥರ ನಮ್ಮನ್ನ ತೊಂದರೆ ಕೊಡ್ತಾ ಇದ್ದಾರೆ ಅಂತ ತೋರಿಸೋದಕ್ಕೋಸ್ಕರ ಕೊಟ್ಟೆ ನಾನು ಹ್ಞೂ ಕೋರ್ಟಲ್ಲಿ ನಾಲ್ಕೈದು ವರ್ಷ ನಡೀತಿದ್ದು ಹ್ಞೂ ಹೈಕೋರ್ಟ್ ಆಫ್ ಕರ್ನಾಟಕದಲ್ಲಿ ಓಕೆ ಅವ್ರಿಗೂ ನಮಗೂ ಡಿಸ್ಪ್ಯೂಟ್ ಇದ್ದಿದ್ದು ಸ್ಕ್ವೇರ್ ಫೀಟ್ ಇಷ್ಟು ಜಾಸ್ತಿ ಬರುತ್ತೆ ಅಷ್ಟು ಜಾಸ್ತಿ ಬರುತ್ತೆ ಅಂತ ಅವ್ರು ಹೇಳ್ತಾ ಇದ್ದಿದ್ದು ಓಕೆ ಹೈಕೋರ್ಟ್ ಅಲ್ಲಿ ಸಾಹೇಬ್ರು ಏನು ಮಾಡ್ತಾರೆ ನೀವು ಒಂದು ಕೆಲಸ ಮಾಡಿ ಜಾಯಿಂಟ್ ಸರ್ವೆ ಮಾಡಿ ಆಗಿದ್ರೆ ಹ್ಞೂ ಅಂತೇಳಿದರೆ ಎರಡು ಸರಿ ಜಾಯಿಂಟ್ ಸರ್ವೆ ಎರಡು ಏಜೆನ್ಸಿಯಿಂದ ಮಾಡಿಸ್ತಾರೆ ಹ್ಞೂ ಅಲ್ಲಿಗೆ ನಮ್ಮ ಸ್ಕ್ವೇರ್ ಫೀಟು ನಮ್ಮ ಮೆಜರ್ಮೆಂಟ್ ಏನಿತ್ತು ಅದ್ರ ಪ್ರಕಾರ ನಾವು ಕೊಟ್ಟಿದ್ದೀವಿ ಅನ್ನೋದು ಮಾಹಿತಿ ಕೋರ್ಟ್ಗೆ ಅವರು ಕೊಡ್ತಾರೆ ನಾನು ಕೊಡ್ತೀವಿ ಹ್ಞೂ ಕೊಟ್ಟ ಮೇಲೆ ಅವರು ಹದಿಮೂರು ಚಿಲ್ಲರೆ ಏನಾದ್ರೂ ಹದಿಮೂರು ಕೋಟಿ ಚಿಲ್ಲರೆ ಕಟ್ಟಬೇಕು ಅಂತ ಕ್ಲೇಮ್ ಮಾಡಿರ್ತಾರೆ ಹ್ಞೂ ಜಡ್ಜು ಅಲ್ಲಿ ನೋಡಿದ್ದೆ ಯಾವ ಎಷ್ಟು ಸ್ಕ್ವೇರ್ ಫೀಟ್ಗೆ ಎಷ್ಟು ಕಟ್ಟಬೇಕು ಏನು ನಾನು ಪ್ರಕಾರ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಅಂತ ಅವ್ರಿಗೆ ಕೊಡ್ತಾರೆ ಅದ್ರ ಪ್ರಕಾರ ಒಂದು ಕೋಟಿ ತೊಂಬತ್ತೊಂಬತ್ತು ಲಕ್ಷ ಸಮೇತ ಎರಡು ಕೋಟಿ ಚಿಲ್ಲರೆ ಮೀನ್ಸ್ ಎರಡು ಕೋಟಿ ನಲ್ವತ್ತು ಲಕ್ಷ ಏನೋ ನಾವು ಮುಂಚೆ ಬೇರೆ ಕಟ್ಟಿದ್ವಿ ಅವ್ರಿಗೆ ಓಕೆ ಅದೆಲ್ಲ ಹೋಗಿ ಇನ್ನ ಒಂದು ತೊಂಬತ್ತು ಚಿಲ್ಲರೆ ನೀರಿಂಗ್ ಟೂ ಕ್ರೋರ್ಸ್ ಕಟ್ಟಬೇಕು ನೀವು ಇನ್ನು ಒಂದು ತಿಂಗಳಲ್ಲಿ ನೀವು ಕಟ್ಟಬೇಕಿದ ಬಿ ಎಂ ಪಿಗೆ ಅವ್ರು ಹಾಕಿರೋ ಕ್ಯಾಲ್ಕುಲೇಷನ್ ಎಲ್ಲ ಸರಿ ಸರಿ ಇಲ್ಲ ಸೊ ನಿಮ್ಮ ಇದ್ರ ಪ್ರಕಾರ ಮಾಡಿದೀವಿ ಅವರು ಹಾಕಿರೋದು ಕ್ಯಾಲ್ಕುಲೇಷನ್ ಪ್ಲಸ್ ಇಂಟ್ರೆಸ್ಟ್ ಪ್ಲಸ್ ಪೆನಾಲ್ಟಿ ಹ್ಮ್ ಸೊ ಇದು ಪೆನಾಲ್ಟಿ ಇಂಟ್ರೆಸ್ಟ್ ಏನಕ್ಕೆ ಬರಲ್ಲ ಅಂದರೆ ನಾನು ಎವ್ರಿ ಇಯರು ಹೋಗಿದೆ ಅಲ್ಲಿ ಬಿ ಬಿ ಎಂ ಪಿ ಆಫೀಸಲ್ಲಿ ಟ್ಯಾಕ್ಸ್ ಕಟ್ಟಕ್ಕೆ ಹೋದಾಗ ಅವರು ರಿಜೆಕ್ಟ್ ಮಾಡ್ತಾರೆ ಕಟ್ಕೊಳಲ್ಲ ನಾವು ಅಂತ ಹ್ಞೂ ಸೊ ಅವ್ರೇನು ಮಾಡ್ತಾರೆ ಕೋರ್ಟಲ್ಲಿ ಸಾಹೇಬ್ರು ಏನು ಮಾಡ್ತಾರೆ ಅವರು ಕಟ್ಟಕ್ಕೆ ಬಂದಾಗ ನೀವು ಕಟ್ಟಿಸ್ಕೋಬೇಕಾಗಿತ್ತು ಹ್ಞೂ ಮಿಕ್ಕಿದ್ದೇನಾದರೂ ಕಮ್ಮಿ ಕಟ್ಟಿದರೆ ಅದನ್ನು ಕ್ಲೈಮ್ ಮಾಡಬೇಕಾಗಿತ್ತು ನೀವು ಹ್ಞೂ ಇಂಟ್ರೆಸ್ಟು ಪೆನಾಲ್ಟಿ ಕಟ್ಟಕ್ಕೆ ಬರೋದಿಲ್ಲ ಅವರು ಹ್ಞೂ ಅಂತ ಹೇಳಿದ್ದೆ ನಾನು ಲೆಟರ್ ಡಾಕ್ಯುಮೆಂಟ್ ಎಲ್ಲ ಪ್ರೊವೈಡ್ ಮಾಡಿದ್ಮೇಲೆ ಮೇಲೆ ಅಲ್ಲಿ ಸಾಹೇಬ್ರ ಅದನ್ನ ಇಟ್ಕೊಂಡಿದ್ದೆ ಟ್ಯಾಕ್ಸ್ ಎಷ್ಟು ಕಟ್ಟಬೇಕು ಅಷ್ಟು ಕಟ್ಟಬೇಕು ಅಂತ ಎರಡು ಕೋಟಿ ಚಿಲ್ಲರೆ ಬರುತ್ತೆ ಅದನ್ನ ಮುಂಚೆ ಕಟ್ಟಿದ್ದೆ ಅದು ಮಿಕ್ಕಿದ್ದು ಒಂದು ತೊಂಬತ್ತು ನಿಯರ್ ಟ್ವೆಂಟಿ ಅಂದ್ರೆ ಎರಡು ಕೋಟಿ ಅವರು ಕಟ್ಟಿಸಿದ್ರು ಒಂದು ತಿಂಗಳಲ್ಲಿ ನಾನು ಕಟ್ಟುಬಿಟ್ಟೆ ಅದನ್ನ ಓಕೆ ಕಟ್ಟಿದ ನಂತರ ಹ್ಮ್ ಎವ್ರಿ ಇಯರ್ ಟ್ಯಾಕ್ಸ್ ಕಟ್ಟಬೇಕಲ್ಲ ಹೌದು ಈಗ ಬಿ ಬಿ ಎಂ ಹೋಗಿದ್ದೆ ನಾನು ಆ ನ ಕೊಟ್ಟು ಟ್ಯಾಕ್ಸ್ ಕಟ್ಟಕ್ಕೆ ಹೋದ್ರೆ ಅವರು ಇಲ್ಲ ನಾ ಟ್ಯಾಕ್ಸ್ ಕಟ್ಸ್ಕೊಳ್ಳೋಲ್ಲ ನಿಮ್ ಹತ್ರ ಅಂದ್ರು ನಾನು ತಿರ್ಗಾ ಅದನ್ನು ನಮ್ಮ ಅಡ್ವೊಕೇಟ್ ಗಡಿದ್ವಿ ಇದು ನೀವು ಬ್ಯಾಂಕ್ ಅಲ್ಲಿ ಡಿಪಾಸಿಟ್ ಮಾಡಿಬಿಡಿ ಅವ್ರ ಅಕೌಂಟ್ಗೆ ಅಂದರು ಹ್ಞೂ ಡಿಪಾಸಿಟ್ ಮಾಡಿ ನಾವು ಕೋರ್ಟ್ಗೆ ಮಾಹಿತಿ ಕೊಟ್ವಿ ಹ್ಞೂ ಹೀಗೆ ನಡ್ಕೊಂಡು ಬರ್ತಾ ಇತ್ತು ಹ್ಞೂ ನಾನು ಅಪ್ ಟು ಡೇಟ್ ಟ್ಯಾಕ್ಸ್ ಕಟ್ಕೊಂಡ್ಬಂದಿನಿ ಎಲ್ಲ ಇದೆ ಡಾಕ್ಯುಮೆಂಟ್ ಇದೆ ಎಲ್ಲ ಕೊಟ್ಟಿದ್ದೀನಿ ನಾನು ಹ್ಞೂ ಮೊನ್ನೆ ಐದು ದಿನಕ್ಕೆ ಮುಂಚೆ ಬಂದು ನೀವು ಟ್ಯಾಕ್ಸ್ ಕಟ್ತಾ ಇದ್ದೀರಾ ಎಷ್ಟು ಕಟ್ಟಿದ್ದೀರಾ ಏನು ಮಾಡಿದ್ದೀರಾ ಅಂತ ನಾಲ್ಕೈದು ಜನ ಬಂದು ನಮ್ಮ ಸ್ಟಾಫ್ ಹತ್ರ ಮಾಲಲ್ಲಿ ನಾನು ಇರಲಿಲ್ಲ ಕೇಳ್ಕೊಂಡ್ ಬಂದಿದ್ದಾರೆ ಅವರು ಇಲ್ಲ ನಮ್ಮ ಯಜಮಾನರು ಇಲ್ಲ ಸರ್ ಊರಲ್ಲಿ ಅವ್ರು ಬಂದ ಮೇಲೆ ನೀವು ಕೇಳ್ಕೊಳ್ಳಿ ಅವ್ರ ಹತ್ರ ಅಂತ ಹೇಳ್ಬಿಟ್ಟು ಹೊರಬಿಟ್ಟಿದ್ದಾರೆ ಹ್ಞೂ ನಿನ್ನೆ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆಗೆ ಬಂದು ನಾಲ್ಕೈದು ಜನ ನಮ್ಮ ಮಾಲಿನ ಹುಡುಗನ ಹತ್ರ ಈ ನೋಟಿಸ್ ತಗೊಂಡ್ರಿ ಸೈನ್ ಮಾಡಿಕೊಟ್ರಿ ಅಂತ ಕೇಳಿದ್ದಾರೆ ಹ್ಮ್ ಅವರೇನು ಹೇಳಿದ್ದಾರೆ ಇಲ್ಲ ಸ್ವಾಮಿ ನಾವು ಯಾವ್ದು ಏನು ನೋಟಿಸ್ ಅಂತ ಕೈ ಕೊಟ್ಟ ತಕ್ಷಣ ಅವ್ರು ಓದಿದ್ದಾರೆ ಅವರು ಹಿಂದಿನ ಡೇಟ್ ಅಲ್ಲಿ ಹಳೆ ಡೇಟ್ ಅಲ್ಲಿ ಒಂದು ನೋಟಿಸ್ ಕೊಟ್ಬಿಟ್ಟು ಅದರಲ್ಲಿ ನಾನು ಟ್ಯಾಕ್ಸು ನೋಟಿಸ್ ಕೊಟ್ಟಿದ್ರು ನಾನು ಅಟೆಂಡ್ ಮಾಡಿಲ್ಲ ಅನ್ನೋದನ್ನ ಒಂದು ಆ ನೋಟಿಸ್ ಅಲ್ಲಿ ಒಂದು ಲೈನ್ ಓದಿದ್ದಾರೆ ಇವ್ರು ನಮ್ಮ ಹುಡುಗರು ಏನ್ ಸರ್ ಈ ತರ ಬರೆದಿದ್ದೀರಾ ನೀವು ನೋಟಿಸ್ ಕೊಟ್ಟರೆ ನಾವು ಹೆಂಗ್ ಸೈನ್ ಮಾಡೋದು ಇಲ್ಲ ಯಜಮಾನ್ರಿಗೆ ಹೇಳ್ತೀನಿ ಅವ್ರು ಬರ್ತಾರೆ ಕೂತ್ಕೊಳ್ಳಿ ಸರ್ ಅಂತ ಹೇಳಿದ್ದಾರೆ ಹ್ಞೂ ನಮ್ಮ ಮಗನಿಗೆ ಹೇಳಿದ್ದಾರೆ ಅವ್ರು ಫೋನ್ ಮಾಡಿ ನಾನು ಬರ್ತೀನಿರಪ್ಪ ಅಂತ ಹೇಳಿದಾರೆ ಅವರು ಹ್ಞೂ ಅಷ್ಟರಲ್ಲಿ ಇವರು ಅಲ್ಲಿ ಅವ್ರ ಕಡೆಯವರು ಬಿ ಬಿ ಎಂ ಪಿ ಅವರು ಫೋನ್ ತೊಗೊಂಡಿದ್ದೆ ವಿಡಿಯೋ ರೆಕಾರ್ಡ್ ಮಾಡಕ್ಕೆ ಹೋಗಿದ್ದಾರೆ ನಮ್ಮ ಹುಡುಗನಿಂದ ಅವ್ನು ಫೋ ಕೈಯಲ್ಲಿ ಇಸ್ಕೊಂಡಿದ್ದು ಇವೆಲ್ಲ ಹ್ಞೂ ನನಗೆ ಫೋನ್ ಬಂತು ನಮ್ಮ ಹುಡುಗನಿಂದ ನಾನು ಹೇಳಿದ್ರು ಈ ತರ ಹಿಂಗ್ ಹಿಂಗ್ ಮಾಡ್ತಾವೆ ನೀವು ಫೋಟೋ ತಗೊಳ್ಳಿ ನೀವು ನಾಲ್ಕೈದು ಜನ ನಾಲ್ಕು ಜನ ಕ್ಯಾಮ್ರಾ ಇಟ್ಕೊಂಡು ಅವ್ರು ಯಾರ್ಯಾರು ಬಂದವ್ರೆ ಅವ್ರು ಏನೇನು ಮಾತಾಡ್ತಾರೆ ನೀವು ರೆಕಾರ್ಡ್ ಮಾಡಿ ಹ್ಞೂ ಸಿ ಸಿ ಇದೆ ಎಲ್ಲ ಇಟ್ಕೊಳ್ಳಿ ಕೈಯಲ್ಲಿ ಅಂತ ಹೇಳಿದೆ ನಾನು ಹ್ಞೂ ಅವ್ರು ಅದೇ ತರ ಮಾಡಿದ್ರು ಹ್ಞೂ ನಂತರ ಏನು ಮಾಡಿದ್ರು ನೀವು ಇಷ್ಟೊತ್ತಕ್ಕಾದ್ರೆ ನಿಮ್ಗೆ ಯಜಮಾನ ಬಂದಿಲ್ಲ ನಾವು ಹೊಡೆದು ಬಿಡ್ರಿ ನಾವು ಬೇಕಾಗಿಲ್ಲ ನೀವು ಹಿಂಗೆ ಮಾಡಿ ನಮ್ಗೆ ಗೊತ್ತು ಏನು ಮಾಡಬೇಕು ಅಂತ ಚೀಸ್ ಮಾಡ್ತೀವಿ ಅದ್ ಮಾಡ್ತೀವಿ ಅಂದ್ಬಿಟ್ಟು ಬಾಯಿಗೆ ಬಂದಂಗೆ ಹುಡುಗರ್ನ ಬೈದು ಎದುರಿಸ್ಬಿಟ್ಟು ಹೋಗಿದ್ದಾರೆ ಹ್ಮ್ ನಿನ್ನೆ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆಲ್ಲಂತ ಘಟನೆ ಇದು ಅವ್ರಿಗೆ ಕೇಳಿದ್ದಾರೆ ನಮ್ಮ ಹುಡುಗರು ಸರ್ ನೀವು ಆಫೀಸರ್ಸ್ ಅಂತೀರಾ ಬೆಳಗ್ಗೆಯಿಂದ ಸಂಜೆವರೆಗೂ ಸುಮ್ಮನೆ ಇದ್ದು ಇವಾಗ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆಗೆ ಕೊಡೋ ಅಂಥದ್ದು ಏನಿದೆ ಅಂತ ಅರ್ಜೆಂಟು ಅಂತ ಹೇಳ್ಬಿಟ್ಟಿದ್ದೆ ಇವರು ನನಗೆ ಹೇಳಿಲ್ಲ ನಾನು ಹೇಳಿದೆ ಡೈರೆಕ್ಟಾಗಿ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಹ್ಮ್ ಅವ್ರು ಯಾವ ಪೊಲೀಸ್ ಬಿ ಬಿ ಎಂ ಪಿಯಿಂದ ಬಂದವರೋ ಯಾರು ಬಂದವರೋ ನಮಗೆ ಗೊತ್ತಿಲ್ಲ ಪೊಲೀಸ್ ಪೊಲೀಸ್ ಅಲ್ಲಿ ನಿನ್ನೆ ರಾತ್ರಿ ಹೋಗಿದೆ ಹತ್ತುವರೆ ನೆಲೆ ಕಂಪ್ಲೇಂಟ್ ಕೊಟ್ರು ಓಕೆ ಹ್ಞೂ ಹ್ಞೂ ಮಾಲಲ್ಲಿ ಈ ತರ ಯಾರು ಇಷ್ಟು ಜನ ಬಂದಿದೆ ಬಿಬಿಎಂಪಿ ಇಂದ ಬಂದಿದ್ದೀವಿ ಅಂತ ಹೇಳಿದ್ರೆ ನಮ್ಗೆ ಈ ತರ ಎಲ್ಲ ಎದ್ರಿಸಿ ಬೆದರಿಸಿ ತುಂಬಾ ಅವಾಚನೆ ಅವಾಚಕ ಶಬ್ದದಿಂದ ನಿಂದಿಸಿ ಹೋಗಿದ್ದಾರೆ ಹ್ಞೂ ಅವ್ರ ಫೋಟೋ ಇದು ವಿಡಿಯೋ ಇದಿದೆ ಸಿ ಸಿ ಟಿವಿ ಇದು ಇಂತ ಕೊಟ್ಟವ್ರೆ ಅವ್ರ ಮೇಲೆ ಆಕ್ಷನ್ ತಗೋಬೇಕು ಮತ್ತೆ ನಮಗೆ ಪ್ರೊಟೆಕ್ಷನ್ ಕೊಡಿ ಮಾಲ್ಗೆ ಮತ್ತು ನನಗೂ ಪ್ರೊಟೆಕ್ಷನ್ ಕೊಡಿ ಅಂತ ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ನ ಪೊಲೀಸ್ ಅವ್ರು ತಗೊಂಡಿದ್ದಾರೆ ಈಗ ರಾತ್ರಿ ಇಷ್ಟೊತ್ತಾಗಿರೋದ್ರಿಂದ ಕಂಪ್ಯೂಟರ್ ಇದರಲ್ಲಿ ಅಕ್ನಾಲಜ್ಮೆಂಟ್ ಕೊಡೋಕ್ಕಾಗಲ್ಲ ನಾಳೆ ಬೆಳಿಗ್ಗೆ ಎಂಟು ಗಂಟೆಗೆ ಬನ್ನಿ ಕೊಟ್ಟಿದ್ದೆ ಅಂತ ಹೇಳಿದ್ದಾರೆ ಓಕೆ ಆಯ್ತು ಮಾಡಿ ಅಂತ ಹೇಳಿ ಬಂದ್ರು ನಮ್ಮ ಹುಡುಗರು ಹ್ಞೂ ಬೆಳಿಗ್ಗೆ ಆರು ಗಂಟೆಗೆ ಬಂದು ಇವರು ಗೇಟ್ಗೆ ಸೀಲ್ ಆಗ್ತಾ ಇದಾರೆ ಓ ಇವತ್ತು ಬೆಳಿಗ್ಗೆ ಆರು ಗಂಟೆಗೆ ಬಂದು ಸೀಲ್ ಆಗ್ತಾರೆ ಹ್ಮ್ ಅವಾಗ ನಮ್ಮ ಹುಡುಗರು ಎಲ್ಲ ಕೇಳಿದಾರೆ ನನ್ನ ಮಗನೂ ಕೇಳಿದಾರೆ ಯಾಕೆ ಈ ತರ ನೀವು ನೋಟಿಸ್ ಕೊಟ್ಟು ನೋಟಿಸ್ ಕೊಟ್ಟಿಲ್ಲ ಹ್ಮ್ ನೋಟಿಸ್ ಕೊಟ್ಟರೆ ಏನಿರ್ತದೆ ಅದರಲ್ಲಿ ಹ್ಞೂ ಒಂದು ವಾರ ಒಂದ್ ವಾರದಲ್ಲಿ ಬಂದು ನೀವು ರಿಪ್ಲೈ ಮಾಡಿ ಇಲ್ಲ ಗಡುವುದು ಕೊಡಲೇಬೇಕಲ್ಲ ನೋಡಿ ಹೌದು ಏನು ಕೊಡದೆ ನೀವು ಬಂದು ಏಕಾಏಕಿ ಕೋರ್ಟ್ ಕೊಟ್ಟಿರೋ ಆರ್ಡ್ರನ್ನ ನೀವು ವೈಲೇಟ್ ಮಾಡ್ತಾ ಇದೀರ ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಆಗುತ್ತೆ ನಮ್ಮ ನಮ್ ಲಾಯರ್ ಇಮಿಡಿಯೇಟ್ ಆಗಿ ಇಮಿಡಿಯೇಟಾಗಿ ಇವರು ಬಂದು ಸೀಲ್ ಹಾಕೋದು ನಮ್ಮ ಲಾಯರ್ ಮಾತಾಡಿದ್ದಾರೆ ಹ್ಮ್ ನಮ್ಮ ಅಡ್ವೊಕೇಟ್ ಹೇಳೋದು ಅಂತ ಇಲ್ಲ ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಆಗುತ್ತೆ ಅವ್ರು ಏನಂಗೆ ಮಾಡಿದ್ರೆ ಹ್ಮ್ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅವ್ರು ಹೇಳಿ ಅವ್ರಿಗೆ ಅಂತ ಯು ಈ ಟ್ರೈ ಟು ಎಕ್ಸ್ಪ್ಲೈನ್ ಇನ್ ಗುಡ್ ವೇ ಹ್ಮ್ ಹೌದಾ ಪೊಲೀಸ್ ಅವ್ರನ್ನ ಅವ್ರು ಕರ್ಸ್ಬಿಟ್ಟಿಲ್ಲ ಎಲ್ಲರೂ ಕಳ್ಸಿ ಅಂದ್ಬಿಟ್ಟು ಸ್ವಲ್ಪ ರೂಢಾಗಿ ಬಿಹೇವ್ ಮಾಡಿದಾಗ ಇವರು ನನ್ನ ಮಗ ಕೇಳಿದ್ದಾರೆ ಈ ತರ ನೀವು ಮಾಡ್ತಾರೆ ಸರಿ ಇಲ್ಲ ಅಂತ ಅವನಿಗೂ ಕೋಪ ಬಂದು ಅವನು ಒಂಥರ ದಿ ವಿಡಿಯೋ ವಾಟರ್ ಕೇಳಿದ್ದಾರೆ ಸೊ ಅದೇನು ತಪ್ಪೇನಲ್ಲ ಅಂತ ನನಗೂ ಅನಿಸ್ತು ಅದು ದರ್ ಇಸ್ ಅ ವೇ ಟು ಅಪ್ರೋಚ್ ಹ್ಮ್ ಪೊಲೀಸ್ ಇದೆ ನಮ್ಮ ಕೈಲಿ ಅಧಿಕಾರ ಇದೆ ಅಂತ ಈ ತರ ದೌರ್ಜನ್ಯ ಮಾಡೋದು ಎಷ್ಟು ಸರಿ ನನಗೆ ನನ್ ಕಾಡೋ ಪ್ರಶ್ನೆ ಏನ್ ಗೊತ್ತಾ ಸರ್ ರಾಕ್ ಲೈನ್ ವೆಂಕಟೇಶ್ ಅವ್ರಿಗೆ ಈ ಸನ್ನಿವೇಶ ಆದ್ರೆ ಸಣ್ಣ ಪುಟ್ಟವ್ರ ಕತೆ ಏನು ಅಂತ ಆಮೇಲೆ ಒಬ್ಬ ಆಫೀಸರ್ ಮಾತಾಡ್ತಾರ ನಾನು ಕೇಳಿಸ್ಕೊತೀನಿ ಕೋರ್ಟ್ ಇಂದ ಆರ್ಡರ್ ಆಗಿದೆ ಆಗಿತ್ತು ಅವ್ರ ಅದನ್ನ ಕಟ್ಟಿರ್ಲಿಲ್ಲ ಹಾಗಾಗಿ ಒಬ್ಬ ಅಧಿಕಾರಿಗೆ ಕೋರ್ಟ್ ಆದೇಶ ಏನಿದೆ ಏನ್ ಕಟ್ಟಬೇಕು ಅನ್ನೋ ಪರಿಜ್ಞಾನ ಇರ್ಲಿಲ್ವಾ ಅಂತ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಗೊತ್ತಿದ್ದು ಈ ತರ ಅವ್ರು ಹೇಳೋದಂತ ನಮ್ಗೆ ಪ್ರೆಷರ್ ಇದೆ ಮಾಡಬೇಕು ಅಂತ ಪುಣ್ಯಾತ್ಮ ಯಾರು ಪ್ರೆಷರ್ ಅಲ್ಲಿಗೆ ಮುಂದೆ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಆಸ್ತಿನ ಬೋರ್ಡ್ ಹಾಕೊಂಡು ನುಂಗಿ ನೀರ್ ಕುಡಿತಾರವರು ಬೆಂಗಳೂರು ಬಹಳಷ್ಟು ಜನ ಇರುವಾಗ ಕೋರ್ಟ್ ಆದೇಶ ಬರೀ ಏನು ಎರಡು ಕೋಟಿ ಇತ್ತು ಕಟ್ಟಿದಿರಿ ಇಷ್ಟೆಲ್ಲ ಇದ್ದಾಗ್ಲೂ ಯಾಕೆ ರಾಕ್ ಲೈನ್ ವೆಂಕಟೇಶ್ವರ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಈ ಚುನಾವಣೆ ಹತ್ರ ಬಂತು ನಾನು ಚುನಾವಣೆ ಹತ್ರ ಬಂತು ನಾನು ಯಾರಿಗೆ ನಾನು ಲೈಫಲ್ಲಿ ಯಾವ ರಾಜಕಾರಣಕ್ಕೂ ಯಾವ ಇದಕ್ಕೂ ಎಂಟ್ರಿ ಫಿಯರ್ ಆಗೋದವನಲ್ಲ ಅಂಬರೀಷ್ ಅವರ ಕುಟುಂಬ ಎಲ್ಲಿ ಇರ್ತದೋ ಅಲ್ಲಿ ಇರ್ತೀನಿ ನಾನು ಅವ್ರು ಯಾವ ಪಕ್ಷದಲ್ಲಿ ಇರ್ತಾರೋ ಅವ್ರು ಯಾವ ಇದರಲ್ಲಿ ಇರ್ತಾರೋ ಆ ಕುಟುಂಬಕ್ಕೆ ರಾಜಕಾರಣದಲ್ಲಿ ನಾನು ಇರೋದು ಗ್ಯಾರಂಟಿ ಇಂಥ ಬೆದರಿಕೆ ಇಂಥ ಎಷ್ಟೇ ಏನು ಬಂದರೂ ನಾನು ಫೇಸ್ ಮಾಡಕ್ ಬೇಡಿ ಸರ್ ನನ್ನ ಕಾಡೋ ಪ್ರಶ್ನೆ ಅಧಿಕಾರಿಗಳಿಗೆ ಕನಿಷ್ಠ ಅಟ್ಲೀಸ್ಟ್ ಆ ಕಾಮನ್ ಸೆನ್ಸ್ ಕೋರ್ಟ್ ಆರ್ಡರ್ ಏನಾಗಿದೆ ಇದೇನಾಗಿದೆ ವಾಟ್ ನೈಕ್ಸ್ಟ್ ಅಂತ ಏನಕ್ಕೆ ಪರಿಷ್ಠ ಪರಿಜ್ಞಾನ ಬೇಡವಾ ಅಂತ ನಾನು ನಿಮ್ಗೆ ಫುಲ್ ಡಾಕ್ಯುಮೆಂಟ್ಸ್ ಕಳಿಸ್ತೀನಿ ಸರ್ ನೀವು ನೋಡಿ ಖಂಡಿತ ಒಂದ್ ಸೆಟ್ ಡಾಕ್ಯುಮೆಂಟ್ ಕಳಿಸ್ತೀನಿ ನೋಡಿ ಯಾವ ಸಂದರ್ಭದಲ್ಲಿ ಏನೇನಾಗಿದೆ ಹೈಕೋರ್ಟ್ ಅಲ್ಲಿ ಏನ್ ಆರ್ಡರ್ ಆಗಿದೆ ಅದಾದ ನಂತರ ಏನಾಗಿದೆ ಎಲ್ಲ ನಿಮ್ಗೆ ಕಳಿಸ್ತೀನಿ ಕೋರ್ಟ್ ಆದೇಶ ಇದ್ರು ಇವೆಲ್ಲ ಆಗಿದ್ರು ಕೂಡ ನಿಮ್ಮನ್ನ ಹೊರಗಡೆ ಜಗತ್ತಿಗೆ ಹನ್ನೊಂದು ಕೋಟಿ ಹನ್ನೆರಡು ಕೋಟಿ ಕಟ್ಟಬೇಕು ಕಟ್ತೆ ರಾಕ್ಲೈನ್ ಮೆಂಟೆ ಒಂದ್ ಕೆಶ್ ಉಳಿಸ್ಕೊಂಡವ್ರೆ ಅಂತ ನನ್ನ ನನ್ನ ಸಾಮಾನ್ಯ ಜನ ಹೇಳೋ ತರ ಮಾನ ನಷ್ಟ ಮಾಡ್ತಾವ್ರೆ ನಿಮ್ ನಿಮ್ ಪ್ರಕಾರ ಮಾನ ನಷ್ಟ ಮಾಡ್ತಾವ್ರೆ ನಿಮ್ಮ ಮೇಲೆ ಕೋಟಿ ಗಟ್ಲೆ ಹನ್ನೊಂದ್ ಕೋಟಿ ಹನ್ನೆರಡು ಕೋಟಿ ಕಟ್ಟಿಲ್ಲ ಉಳಿಸ್ಕೊಂಡವ್ರೆ ಅಂದ್ಬಿಟ್ಟು ನಿಮ್ಮ ಮೇಲೆ ಸುಳ್ಳನ್ನ ನಿಮ್ ಪ್ರಕಾರ ಹೇಳೋದಾದ್ರೆ ನಿಮ್ಮ ಪ್ರಕಾರ ಹೇಳೋದು ನಿಮ್ಮ ಮಾನವನ್ನ ನಿಮ್ಗೆ ತರುವಂತ ಕೆಲಸ ಮಾಡ್ತಾವ್ರೆ ನಿಮ್ ವಿರುದ್ಧ ಷಡ್ಯಂತ್ರ ಮಾಡ್ತಾವ್ರ ಕೆಲವರು ಅಂತ ಭಾಸ ಆಗತ್ತೆ ನಿಜ ಅದೇ ಆಗ್ತಾರ ನನಗೆ ಎಸ್ ಈಗ ನೀವೆಲ್ಲ ನೀವು ವಾಪಸ್ ಬಂದ ಮೇಲೆ ಇದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀರಿ ಮತ್ತೊಂದ್ಸರಿ ಅವ್ರನ್ನ ಯಾರು ಬಿಡಲ್ಲ ನೀವು ಆಲ್ರೆಡಿ ನಮ್ಮ ಅಡ್ವೊಕೇಟ್ ಕೋರ್ಟ್ ಅಪ್ರೋಚ್ ಮಾಡಿದ್ದಾರೆ ಹಾ ನನಗೆ ನ್ಯಾ ಅನ್ಯಾಯ ಆಗಿದೆ ನ್ಯಾಯ ಒದಿಸ್ಕೊಡಿ ಅಂತ ನಾನು ಕೋರ್ಟಿನ ಮೊರೆಗೆ ನ್ಯಾಯ ಕೇಳ ನ್ಯಾಯ ಕೇಳಕ್ ಹೋಗಿದ್ದೀನಿ ಹಾ ನನಗೆ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ ಸರ್ ಏನೇ ನೀವು ಮೇಲೆ ಮತ್ತಷ್ಟು ಮಾತಾಡ್ತೀನಿ ನಿಮ್ಮನ್ನ ಬಟ್ ಒಂದಂತೂ ಮೇಲ್ನೋಟಕ್ಕೆ ಕಾಣೋದಿಷ್ಟೇ ಕೋರ್ಟ್ ಆದೇಶ ಇದ್ದರೂ ಕೋರ್ಟ್ ಆದೇಶಕ್ಕೆ ತಕ್ಕಂತೆ ನೀವು ತಲೆಬಾಗಿ ಅದನ್ನ ಕಟ್ಟಿದ್ರು ಆದ್ರೆ ನೀವು ಹನ್ನೊಂದು ಕೋಟಿ ಕಟ್ಟಬೇಕು ಹನ್ನೆರಡು ಕೋಟಿ ಕಟ್ಟಬೇಕು ಅಂತ ಮಾಧ್ಯಮಗಳಿಗೆ ಹೇಳ್ಕೊಂಡು ಅವ್ರು ಹೇಳ್ತಿರೋದು ಅವ್ರು ಹೇಳ್ಕೊಂಡು ಹೊರಟಿರೋದು ಹೌದು ನಿಮ್ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ಕೊಂಡು ಏನೋ ಷಡ್ಯಂತ್ರ ಮಾಡ್ತಾವ್ರಂತ ಮೇಲ್ನೋಟಕ್ ಕಾಣುತ್ತೆ ಫಸ್ಟ್ ಮೇಲ್ನೋಟಕ್ಕೆ ನಿಜ ಸೊ ನೀವು ಸುಮ್ನೆ ಬಿಡಲ್ಲ ಯಾರನ್ನು ಒಂದು ಗೊತ್ತು ಹಾಗಾಗಿ ನನ್ ಮತ್ತಷ್ಟು ನಿಮ್ಗೆ ಮಾತಾಡ್ತಿದ್ದಾರೆ ಬಂದ ತಕ್ಷಣ ಒಳ್ಳೇದಾಗ್ಲಿ ಖಂಡಿತ ನನ್ನ ಸ್ವಭಾವ ಸರ್ ನಾನು ತಪ್ಪು ಮಾಡಿದ್ರೆ ಅಲ್ಲೇ ಸ್ಪಾಟಲ್ ಅಲ್ಲಿ ನನ್ ತಪ್ಪಾಗಿದೆ ಕ್ಷಮಿಸಿ ನಮ್ಮ ಮನುಷ್ಯ ನಾನು ನಾನು ತಪ್ಪು ಮಾಡಿಲ್ಲ ಅಂದ್ರೆ ಅದು ಏನೇ ಆದ್ರೂ ಪರವಾಗಿಲ್ಲ ನಾನು ಕಳ್ಕೊಂಡಿದ್ದೆಲ್ಲ ದುಡ್ ನಾನು ದುಡ್ದಿದ್ದೆಲ್ಲ ಕಳ್ದ್ಬಿಟ್ಟು ತಿನ್ಬೇಕಾರೆ ನಾನು ಮಾನ ಮರ್ಯಾದೆ ಉಳಿಸ್ಕೊತೀನಿ ಯಾವ ಮಟ್ಟಕ್ಕೆ ಹೋಗು ರೆಡಿ ನಾನು ಎಸ್ ಸರ್ ಒಳ್ಳೇದಾಗಿ ಲೀಗಲಿ ಕಾನೂನು ಎಲ್ರಿಗೂ ಲೀಗಲಿ ನ್ಯಾಯಕ್ಕೋಸ್ಕರ ನ್ಯಾಯ ಸಿಗುತ್ತೆ ನಂಬಿಕೆ ನನಗಿದೆ ಸಹಜ ಎಲ್ರಿಗೂ ಕಡುತ್ತೆ ರಾಕ್ ಲೈನ್ ವೆಂಕಟೇಶ್ವರ್ಗೆ ಈ ರೇಂಜ್ ತೊಂದರೆ ಅಂದ್ರೆ ಇನ್ನು ಉಳು ಸಣ್ಣ ಪುಟ್ಟ ಪಾಪ ಒಂದು ಸಣ್ಣ ಪುಟ್ಟ ಇಪ್ಪತ್ತೊಂಬತ್ತು ಮನೆ ಕಟ್ಕೊಡೋರ್ ಗತಿ ಏನಪ್ಪಾ ಹಿಂಗ್ ಆಗ್ಬಿಟ್ರೆ ಅಂತ ಅನ್ಕೋತಾರ ಜನ ಆದ್ರೆ ಕಾಮನ್ ಬಿಲ್ಡಿಂಗ್ ಐಟ್ ಲೆಕ್ಕ ಹಾಕೊಂಡ್ ಫ್ಲೋರ್ ಲೆಕ್ಕ ಹಾಕುವಂತ ಅವಿದ್ಯಾವಂತ ಅಧಿಕಾರಿಗಳಿಗೆ ಯಾರು ಇದನ್ನ ಹೇಳ್ಕೊಟ್ರೋ ಗೊತ್ತಿಲ್ಲ ನೀವ್ ಹೇಳೋ ಪ್ರಕಾರ ನೀವ್ ಹೇಳದ್ ಪ್ರಕಾರ ಯಾಕಂದ್ರೆ ತಡಿ ಬರುತ್ತೆ ಆದ್ರೆ ನೀವು ಬಿಲ್ಡಿಂಗ್ ಐಟ್ ಲೆಕ್ಕ ಹಾಕೊಂಡು ಫ್ಲೋರ್ ಲೆಕ್ಕ ಹಾಕ್ತಿರಿ ಅನ್ನೋದಾದ್ರೆ ಅವ್ರಿಗೆ ಆಲಾಚಿಕ್ ಕೇಳ್ಕೊಟ್ಟಿದ್ ಯಾರು ಇವೆಲ್ಲ ಪ್ರಶ್ನೆ ಸಹಜವಾಗಿ ಎದುರಾಗುತ್ತೆ ಏನೋ ಮತ್ತಷ್ಟು ನಿಮ್ಮನ್ನು ಮಾತಾಡ್ತೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಒಳ್ಳೇದಾಗ್ಲಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಏನಿಲ್ಲ ನಿಮ್ಮ ಮಾಲ್ಗೆ ಇವತ್ತು ಬಿಬಿಎಂಪಿ ಅಧಿಕಾರಿಗಳು ಬೀಗ ಹಾಕಿದ್ದಾರೆ ಹೌದು ಟ್ಯಾಕ್ಸ್ ಕಟ್ಟಿಲ್ಲ ಅಂತ ನಾನ್ ನಿಮ್ಮ ವರ್ಷ ನಾನು ಕೇಳ್ತಾ ಇದ್ದೆ ಏನಂದ್ರೆ ಒಂದ್ ವರ್ಷ ಕೋರ್ಟ್ ಆದೇಶ ಇತ್ತು ಅದ್ ಮಾಡ್ಲಿಲ್ಲ ಹಾಗೆ ಹೇಗೆ ಅಂತ ನೀವು ಕೂಡ ಮಾತನಾಡಿದ್ರಿ ಏನಂತ ಕೋರ್ಟ್ ಅಂತ ನಾವು ಹಣ ಕಟ್ಟಿದೀವಿ ಆದ್ರೂ ಕೂಡ ಇಲ್ಲಿ ಈ ತರದ ವರ್ತನೆ ಮಾಡಿದ್ದಾರೆ ಅಂತ ಏನ್ ಕಥೆ ಕರೆಕ್ಟ್ ಆಗಿ ಪಿಕ್ಚರ್ ಏನ್ ಇದು ಇದು ನಾವು ಮಾಲ್ ಓಪನ್ ಮಾಡಿದಾಗಿಂದಾನು ಟ್ಯಾಕ್ಸ್ ಕಟ್ಕೊಂಡ್ ಬರ್ತಾ ಇದೀವಿ ಹ್ಮ್ ಒಂದ್ ಐದಾರು ವರ್ಷದ ನಂತರ ಒಬ್ರು ಟ್ಯಾಕ್ಸ್ ಅಂದ್ರೆ ಜಾಯಿಂಟ್ ಕಮಿಷನರ್ ಜೆ ಸಿ ಬಂದು ಈ ರೀತಿ ನೀವು ಟ್ಯಾಕ್ಸ್ ಕಮ್ಮಿ ಕಟ್ತಾ ಇದ್ದೀರಾ ಅಂತ ಹೇಳಿದ್ರು ನನಗೆ ಇಲ್ವಲ್ಲ ಇಷ್ಟು ವರ್ಷ ಕರೆಕ್ಟಾಗಿ ಕಟ್ಕೊಂಡ್ ಬರ್ತಾ ಇದ್ದೀವಿ ಏನಿಲ್ಲ ಆ ಥರದ್ದು ಏನಿಲ್ಲ ಅಂತ ಇಲ್ಲ ನಿಮ್ದು ಏಳು ಫ್ಲೋರ್ ಇದೆ ನೀವು ಬರೀ ನಾಲ್ಕು ಫ್ಲೋರ್ ಕಟ್ತಾ ಇದ್ದೀರಾ ಅಂತ ಹೇಳಿದ್ರು ಎಷ್ಟು ಫ್ಲೋರ್ ಇದೆ ನಾವು ಗ್ರೌಂಡ್ ಪ್ಲಸ್ ಟೂ ಪ್ಲಸ್ ಥಿಯೇಟರ್ ಓಕೆ ಮಾಲ್ ಏನಿದೆ ಮಾಲ್ ಬಂದು ಗ್ರೌಂಡ್ ಫ್ಲೋರ್ ಪ್ಲಸ್ ಟೂ ಬರುತ್ತೆ ಅದ್ರ ಮೇಲೆ ಥಿಯೇಟರ್ಸ್ ಬರುತ್ತೆ ನಾಲ್ಕು ನಲವತ್ತು ಈಗ ಥಿಯೇಟ್ರ್ ಬಗ್ಗೆ ನಿಮ್ಗೆ ಗೊತ್ತಲ್ಲ ಚಿಕ್ಕ ಮಕ್ಳಿಗೂ ಗೊತ್ತು ಥಿಯೇಟ್ರ್ ಎಷ್ಟು ಐತಿ ಇರ್ತದೆ ನಲವತ್ತೈದು ಮಿನಿಮಮ್ ಇರಬೇಕು ಹೌದು ಅವರು ಅದನ್ನ ಏನು ಮಾಡಿದರೆ ನಾಲ್ಕು ಫ್ಲೋರ್ ಲೆಕ್ಕ ತಗೊಂಡ್ರು ಅವ್ರು ಅದನ್ನು ಓಕೆ ಥಿಯೇಟರ್ ಆಚೆ ನಿಂತ್ಕೊಂಡು ನೋಡ್ಬಿಟ್ಟು ಏಳು ಫ್ಲೋರ್ ಅಂತ ಬರ್ಕೊಂಡು ಕೆಳಗಿನ ಫ್ಲೋರ್ ಹದಿನಾಲ್ಕು ಸಾವಿರ ಸ್ಕ್ವೇರ್ ಫೀಟ್ ಇಟು ಸೆವೆನ್ ಅಂತ ಹಾಕೊಂಡು ಹೋಗ್ಬಿಟ್ರು ಅವರು ಓಕೆ ನಾನು ಅವ್ರಿಗೆ ಹೇಳಿದೆ ಇಲ್ಲ ಸರ್ ಈ ಥರ ಎಲ್ಲೂ ಬರಲ್ಲ ಇಡೀ ಕರ್ನಾಟಕ ಅಲ್ಲ ಇಡೀ ದೇಶದಲ್ಲಿ ಯಾರು ಈ ಥರ ಕ್ಯಾಲ್ಕುಲೇಷನ್ ಮಾಡೋಲ್ಲ ನೀವೊಂದು ಕೆಲಸ ಮಾಡಿ ಹ್ಮ್ ಏನು ಬಿ ಬಿ ನನಗೆ ಪ್ಲಾನ್ ಅಪ್ರೂವಲ್ ಹಾಕಿ ಕೊಟ್ಟಿದ್ದಾರಲ್ಲ ಅದ್ರ ಪ್ರಕಾರನೇ ನಾನು ಕಟ್ಟಬೇಕಲ್ಲ ಅದ್ರ ಪ್ರಕಾರ ಕಟ್ಟಿ ನಾನು ಓಸಿ ತಗೊಂಡಿದ್ದೀನಿ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಟೌನ್ ಮೇಲೆ ಟೆನೆಂಟ್ ಬರೋದು ಒಳಗೆ ಹೌದು ಒಂದು ವೈಲೇಷನ್ ಎಲ್ಲನೇ ಇದ್ರೆ ಇಮ್ಮಿಡಿಯೇಟಾಗಿ ಅಲ್ಲೇ ಹೊಡವಿ ಸಾಕಿ ಅದ್ರ ಪ್ರಕಾರ ಎಷ್ಟು ಸ್ಕ್ವೇರ್ ಫೀಟ್ ಬರುತ್ತೋ ಅಷ್ಟಕ್ಕೆ ಟ್ಯಾಕ್ಸ್ ಕಟ್ತಾ ಇದ್ದೀನಿ ನಾನು ಹ್ಮ್ ಅಂದಾಗ ಆತ ಏನು ಮಾಡ್ದ ಹ್ಞೂ ಕೆಲ್ ಈ ಅಸೆಸ್ಮೆಂಟ್ ಮಾಡುವಾಗ ಕೆಲವರು ಏನು ಮಾಡೋಕ್ಕಾಗಲ್ಲ ಹ್ಞೂ ತುಂಬಾ ನನಗೆ ತುಂಬಾ ತೊಂದರೆ ಕೊಟ್ಟರು ಟು ನಾ ನನಗೆ ಆಮೇಲೆ ಎರಡು ಸರಿ ಆಫೀಸ್ಗೆ ಹೋಗಿದ್ದೀನಿ ತೊಂದರೆ ಕೊಟ್ಟರು ಈ ಎಕ್ಸ್ಪೆಕ್ಟೆಡ್ ವೆರಿ ಬಿಗ್ ಮನಿ ಫ್ರಮ್ ಮೀ ಹ್ಞೂ ನಾನು ಹೇಳಿದೆ ಬಾಳಪ್ಪ ಕೋರ್ಟ್ಗೆ ಹೋಗ್ತೀನಿ ಅಂದ್ಬಿಟ್ಟು ನಮ್ಮ ಲಾಯರ್ ಕನ್ಸಲ್ಟ್ ಮಾಡಿದ್ದೆ ದೆನ್ ನಾನು ಡೈರೆಕ್ಟಾಗಿ ಕೋರ್ಟ್ಗೆ ಹೋದೆ ಅವ್ರ ಹೆಸರು ದೊಡ್ಡಪ್ಪ ಅಂತ ಅವ್ರ ದೇಸಿ ಅವ್ರ ಹೆಸರು ಓಕೆ ತುಮಕೂರಲ್ಲಿ ಇದಾರಂತೆ ಏನೋ ಕುರಿ ಫಾರ್ಮ್ ಮಾಡಬೇಕು ಅಂತ ಅವ್ರಿಂದನೇ ಆಸೆ ಇತ್ತು ಅವ್ರಿಗೆ ಅವ್ರೇನೋ ಕುರಿ ಫಾರ್ಮ್ ಏನೋ ಅವರು ಓಕೆ ಸೊ ಅವರು ಅದೇನೋ ಗೊತ್ತಿಲ್ಲ ಅವರ ಒಂದು ಬಿಸ್ನೆಸ್ಗೋಸ್ಕರ ನನ್ನ ಈ ಥರ ಒಂದು ಟಾರ್ಗೆಟ್ ಮಾಡಿ ಹ್ಮ್ ಇಷ್ಟು ತೊಂದರೆ ಕೊಟ್ಟರು ನಾನೇನು ಮಾಡಿದೆ ಆಗಿ ಕೋರ್ಟ್ ಹೋದೆ ಹ್ಮ್ ಕೋರ್ಟ್ಗೆ ಹೋದ ತಕ್ಷಣನೇ ಅವರು ನೋಟಿಸ್ ಕಳಿಸಿದ್ರು ನನಗೆ ಹ್ಮ್ ನಿಮ್ಮ ಲೈಫಲ್ಲಿ ಕೇಳಿರಲ್ಲ ಈ ಥರ ಒಂದು ಘಟನೆನ ಹ್ಞೂ ಯಾವುದೇ ಡಿಪಾರ್ಟ್ಮೆಂಟಿಂದ ನೋಟಿಸ್ ಬಂದರೆ ನೋಟಿಸಲ್ಲಿ ಹ್ಞೂ ಒಳಗೆ ಏನೂ ಇಟ್ಟಿಲ್ಲ ಲೆಟರು ಬರೀ ಕವರ್ ಮಾತ್ರ ಕಳ್ಸಿದ್ದಾರೆ ಪುಣ್ಯಾತ್ಮ ಹ್ಞೂ ಆಮೇಲೆ ಫೈನಲ್ ದೇಶ ನಾನು ನೋಟಿಸ್ ಕಳ್ಸಿದ್ದೀನಿ ನೋಟಿಸ್ ಅಟೆಂಡ್ ಮಾಡಿಲ್ಲ ಇವರು ಅಂತ ಹೇಳ್ತಾರೆ ಓಕೆ ಪುಣ್ಯಕ್ಕೆ ನಾನು ಅದನ್ನೆಲ್ಲ ಸೀಲ್ ಓಪನ್ ಮಾಡಿ ಎರಡು ಓಪನ್ ಮಾಡಿದ್ರೆ ಎರಡು ಓಪನ್ ಮಾಡಿದ್ರೆ ಹಂಗೆ ಕೋರ್ಟ್ ಕೊಟ್ಟಿದ್ವಿ ಅದೆಲ್ಲ ಇವ್ರು ಯಾವ್ಯಾವ ಥರ ನಮ್ಮನ್ನು ನನ್ನ ತೊಂದರೆ ಕೊಡ್ತಾ ಇದ್ದಾರೆ ಅಂತ ತೋರಿಸೋದಕ್ಕೋಸ್ಕರ ಕೊಟ್ಟೆ ನಾನು ಹ್ಞೂ ಕೋರ್ಟಲ್ಲಿ ನಾಲ್ಕೈದು ವರ್ಷ ನಡೀತಿದ್ವು ಹ್ಞೂ ಹೈಕೋರ್ಟ್ ಆಫ್ ಕರ್ನಾಟಕದಲ್ಲಿ ಓಕೆ ಅವ್ರಿಗೂ ನಮಗೂ ಡಿಸ್ಪ್ಯೂಟ್ ಇದ್ದಿದ್ದು ಸ್ಕ್ವೇರ್ ಫೀಟ್ ಇಷ್ಟು ಜಾಸ್ತಿ ಬರುತ್ತೆ ಅಷ್ಟು ಜಾಸ್ತಿ ಬರುತ್ತೆ ಅಂತ ಅವ್ರು ಹೇಳ್ತಾ ಇದ್ದು ಓಕೆ ಹೈಕೋರ್ಟು ಅಲ್ಲಿ ಏನ್ ಮಾಡ್ತಾರೆ ನೀವು ಒಂದು ಕೆಲಸ ಮಾಡಿ ಜಾಯಿಂಟ್ ಸರ್ವೆ ಮಾಡಿ ಆಗಿದ್ರೆ ಅಂತ ಹೇಳಿದ್ರೆ ಎರಡು ಸರಿ ಜಾಯಿಂಟ್ ಸರ್ವೆ ಎರಡು ಏಜೆನ್ಸಿಯಿಂದ ಮಾಡಿಸ್ತಾರೆ ಹ್ಮ್ ಅಲ್ಲಿಗೆ ನಮ್ಮ ಸ್ಕ್ವೇರ್ ಫೀಟ್ ನಮ್ಮ ಮೆಜರ್ಮೆಂಟ್ ಏನಿತ್ತು ಅದ್ರ ಪ್ರಕಾರ ನಾವು ಕೊಟ್ಟಿದ್ದೀವಿ ಅನ್ನೋದು ಮಾಹಿತಿ ಕೋರ್ಟ್ಗೆ ಅವರು ಕೊಡ್ತಾರೆ ನಾನು ಕೊಡ್ತೀವಿ ಹ್ಮ್ ಕೊಟ್ಟ ಮೇಲೆ ಅವರು ಹದಿಮೂರು ಚಿಲ್ಲರೆ ಏನೋ ಹದಿಮೂರು ಕೋಟಿ ಚಿಲ್ಲರೆ ಕಟ್ಟಬೇಕು ಅಂತ ಕ್ಲೈಮ್ ಮಾಡಿರ್ತಾರೆ ಹ್ಮ್ ಜಡ್ಜು ಅಲ್ಲಿ ನೋಡಿದ್ರೆ ಯಾವ ಎಷ್ಟು ಸ್ಕ್ವೇರ್ ಫೀಟ್ಗೆ ಎಷ್ಟು ಕಟ್ಟಬೇಕು ಏನು ನಾನು ಪ್ರಕಾರ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಅಂತ ಅವ್ರಿಗೆ ಕೊಡ್ತಾರೆ ಅದ್ರ ಪ್ರಕಾರ ಒಂದು ಕೋಟಿ ತೊಂಬತ್ತೊಂಬತ್ತು ಲಕ್ಷ ಸಮೇ ಎರಡು ಕೋಟಿ ಚಿಲ್ಲರೆ ಮೀನ್ಸ್ ಎರಡು ಕೋಟಿ ನಲ್ವತ್ತು ಲಕ್ಷ ಏನೋ ನಾವು ಮುಂಚೆ ಬೇರೆ ಕಟ್ಟಿದ್ವಿ ಅವ್ರಿಗೆ ಓಕೆ ಅದೆಲ್ಲ ಹೋಗಿ ಇನ್ನೂ ಒಂದು ತೊಂಬತ್ತು ಚಿಲ್ಲರೆ ನಿಯರಿಂಗ್ ಟೂ ಕ್ರೋರ್ಸ್ ಕಟ್ಟಬೇಕು ನೀವು ಇನ್ನು ಒಂದು ತಿಂಗಳಲ್ಲಿ ನೀವು ಕಟ್ಟಬೇಕು ಇದನ್ನ ಬಿ ಬಿ ಎಂ ಪಿಗೆ ಅವ್ರು ಹಾಕಿರೋ ಕ್ಯಾಲ್ಕುಲೇಷನ್ ಎಲ್ಲ ಸರಿ ಸರಿ ಇಲ್ಲ ಸೊ ನಿಮ್ಮ ಇದ್ರ ಪ್ರಕಾರ ಮಾಡಿದೀವಿ ಅವ್ರು ಹಾಕಿರೋದು ಕ್ಯಾಲ್ಕುಲೇಷನ್ ಪ್ಲಸ್ ಇಂಟ್ರೆಸ್ಟ್ ಪ್ಲಸ್ ಪೆನಾಲ್ಟಿ ಹ್ಮ್ ಸೊ ಇದು ಪೆನಾಲ್ಟಿ ಇಂಟ್ರೆಸ್ಟ್ ಏನಕ್ಕೆ ಬರಲ್ಲ ಅಂದ್ರೆ ನಾನು ಎವ್ರಿ ಇಯರ್ ಹೋಗಿದೆ ಅಲ್ಲಿ ಬಿ ಬಿ ಎಮ್ ಪಿ ಆಫೀಸಲ್ಲಿ ಟ್ಯಾಕ್ಸ್ ಕಟ್ಟಕ್ಕೆ ಹೋದಾಗ ಅವರು ರಿಜೆಕ್ಟ್ ಮಾಡ್ತಾರೆ ಕಟ್ಕೊಳಲ್ಲ ನಾವು ಅಂತ ಹ್ಮ್ ಸೊ ಅವ್ರೇನು ಮಾಡ್ತಾರೆ ಕೋರ್ಟಲ್ಲಿ ಸಾಹೇಬ್ರೇನು ಮಾಡ್ತಾರೆ ಅವ್ರು ಕಟ್ಟಕ್ಕೆ ಬಂದಾಗ ನೀವು ಕಟ್ಟಿಸ್ಕೋಬೇಕಾಗಿತ್ತು ಹ್ಞೂ ಮಿಕ್ಕಿದ್ದೇನಾದರೂ ಕಮ್ಮಿ ಕಟ್ಟಿದರೆ ಅದನ್ನು ಕ್ಲೈಮ್ ಮಾಡಬೇಕಾಗಿತ್ತು ನೀವು ಹ್ಞೂ ಇಂಟ್ರೆಸ್ಟು ಪೆನಾಲ್ಟಿ ಕಟ್ಟಕ್ಕೆ ಬರೋದಿಲ್ಲ ಅವರು ಹ್ಞೂ ಅಂತ ಹೇಳಿದ್ರೆ ನಾನು ಲೆಟರ್ ಡಾಕ್ಯುಮೆಂಟ್ ಎಲ್ಲ ಪ್ರೊವೈಡ್ ಮಾಡಿದ್ಮೇಲೆ ಹ್ಞೂ ಅಲ್ಲಿ ಸಾಹೇಬ್ರ ಅದನ್ನ ಇಟ್ಕೊಂಡಿದ್ದೆ ಟ್ಯಾಕ್ಸ್ ಎಷ್ಟು ಕಟ್ಟಬೇಕು ಅಷ್ಟು ಕಟ್ಟಬೇಕು ಅಂತ ಎರಡು ಕೋಟಿ ಚಿಲ್ಲರೆ ಬರುತ್ತೆ ಅದನ್ನ ಮುಂಚೆ ಕಟ್ಟಿದ್ದೆ ಅದು ಮಿಕ್ಕಿದ್ದು ಒಂದು ತುಂಬ ನಿಯರ್ ಟ್ವೆಂಟಿ ಅಂದ್ರೆ ಎರಡು ಕೋಟಿ ಅವರು ಕಟ್ಟಿಸಿದ್ರು ಒಂದು ತಿಂಗಳಲ್ಲಿ ನಾನು ಕಟ್ಟುಬಿಟ್ಟೆ ಅದನ್ನ ಓಕೆ ಕಟ್ಟಿದ ನಂತರ ಎವ್ರಿ ಇಯರ್ ಟ್ಯಾಕ್ಸ್ ಕಟ್ಟಬೇಕಲ್ಲ ಹೌದು ಈಗ ಬಿ ಬಿ ಎಂ ಹೋಗಿದ್ದೆ ನಾನು ಆ ನ ಕೊಟ್ಟು ಟ್ಯಾಕ್ಸ್ ಕಟ್ಟಕ್ಕೆ ಹೋದ್ರೆ ಅವರು ಇಲ್ಲ ನಾ ಟ್ಯಾಕ್ಸ್ ಕಟ್ಸ್ಕೊಳ್ಳಲ್ಲ ನಿಮ್ ಹತ್ರ ಅಂದ್ರು ಹ್ಮ್ ನಾನು ತಿರುಗಾ ಅದನ್ನು ನಮ್ಮ ಅಡ್ವೊಕೇಟ್ಗಳಿದ್ದು ಅದು ನೀವು ಕೋರ್ಟು ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡಿಬಿಡಿ ಅವ್ರ ಅಕೌಂಟ್ಗೆ ಅಂದರು ಹ್ಞೂ ಡಿಪಾಸಿಟ್ ಮಾಡಿ ನಾವು ಕೋರ್ಟ್ಗೆ ಮಾಹಿತಿ ಕೊಟ್ವಿ ಹ್ಞೂ ಹೀಗೆ ನಡ್ಕೊಂಡು ಬರ್ತಾ ಇತ್ತು ಹ್ಞೂ ನಾನು ಹತ್ತು ಡೇಟ್ ಟ್ಯಾಕ್ಸ್ ಕಟ್ಕೊಂಡು ಬಂದಿದ್ದೀನಿ ಎಲ್ಲ ಇದೆ ಡಾಕ್ಯುಮೆಂಟ್ ಇದೆ ಎಲ್ಲ ಕೊಟ್ಟಿದ್ದೀನಿ ನಾನು ಹ್ಞೂ ಮೊನ್ನೆ ಐದು ದಿನಕ್ಕೆ ಮುಂಚೆ ಬಂದು ನೀವು ಟ್ಯಾಕ್ಸ್ ಕಟ್ತಾ ಇದ್ದೀರಾ ಎಷ್ಟು ಕಟ್ಟಿದ್ದೀರಾ ಏನು ಮಾಡಿದ್ದೀರಾ ಅಂತ ನಾಲ್ಕೈದು ಜನ ಬಂದು ನಮ್ಮ ಸ್ಟಾಫ್ ಹತ್ರ ಮಾಲಲ್ಲಿ ನಾನು ಇರಲಿಲ್ಲ ಕೇಳ್ಕೊಂಡು ಬಂದಿದ್ದಾರೆ ಹ್ಞೂ ಅವರು ಇಲ್ಲ ನಮ್ಮ ಯಜಮಾನರು ಇಲ್ಲ ಸರ್ ಊರಲ್ಲಿ ಅವ್ರು ಬಂದ ಮೇಲೆ ನೀವು ಕೇಳ್ಕೊಳ್ಳಿ ಅವ್ರ ಹತ್ರ ಅಂತ ಹೇಳ್ಬಿಟ್ಟು ಹೊಟ್ಬಿಟ್ಟಿದ್ದಾರೆ ಹ್ಞೂ ನಿನ್ನೆ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆಗೆ ಬಂದು ನಾಲ್ಕೈದು ಜನ ಹ್ಞೂ ನಮ್ಮ ಮಾಲಿನ ಹುಡುಗನ ಹತ್ರ ಈ ನೋಟಿಸ್ ತಗೊಂಡ್ರಿ ಸೈನ್ ಮಾಡಿಕೊಟ್ರಿ ಅಂತ ಕೇಳಿದ್ದಾರೆ ಹ್ಞೂ ಅವರೇನು ಹೇಳಿದ್ದಾರೆ ಇಲ್ಲ ಸ್ವಾಮಿ ನಾವು ಯಾವ್ದು ಏನು ನೋಟಿಸ್ ಅಂತ ಕೈ ಕೊಟ್ಟ ತಕ್ಷಣ ಅವ್ರು ಓದಿದ್ದಾರೆ ಅವರು ಹಿಂದಿನ ಡೇಟ್ ಅಲ್ಲಿ ಹಳೆ ಡೇಟ್ ಅಲ್ಲಿ ಒಂದು ನೋಟಿಸ್ ಕೊಟ್ಬಿಟ್ಟು ಅದರಲ್ಲಿ ನಾನು ಟ್ಯಾಕ್ಸು ನೋಟಿಸ್ ಕೊಟ್ಟಿದ್ರು ನಾನು ಅಟೆಂಡ್ ಮಾಡಿಲ್ಲ ಅನ್ನೋದನ್ನ ಒಂದು ಆ ನೋಟಿಸ್ ಅಲ್ಲಿ ಒಂದು ಲೈನ್ ಓದಿದ್ದಾರೆ ನಮ್ಮೂರು ಹ್ಞೂ ಏನು ಸರ್ ಈ ತರ ಬರೆದಿದ್ದೀರಾ ನೀವು ನೋಟಿಸ್ ಕೊಡ್ರೆ ನಾವು ಹೆಂಗ್ ಸೈನ್ ಮಾಡೋದು ಇಲ್ಲ ಯಜಮಾನ್ರಿಗೆ ಹೇಳ್ತೀನಿ ಅವ್ರು ಬರ್ತಾರೆ ಕೂತ್ಕೊಳ್ಳಿ ಸರ್ ಅಂತ ಹೇಳಿದ್ದಾರೆ ಹ್ಮ್ ನಮ್ಮ ಮಗನಿಗೆ ಹೇಳಿದಾರೆ ಅವರು ಫೋನ್ ಮಾಡಿ ನಾನು ಬರ್ತೀನಿರಪ್ಪ ಅಂತ ಹೇಳಿದಾರೆ ಅವರು ಹ್ಞೂ ಅಷ್ಟರಲ್ಲಿ ಇವರು ಅಲ್ಲಿ ಅವ್ರ ಕಡೆಯವರು ಬಿ ಬಿ ಎಂ ಪಿ ಅವರು ಫೋನ್ ತೊಗೊಂಡಿದ್ದೆ ವಿಡಿಯೋ ರೆಕಾರ್ಡ್ ಮಾಡಕ್ ಹೋಗಿದ್ದಾರೆ ನಮ್ಮ ಹುಡುಗನ್ ಫೋ ಕೈಯಲ್ಲಿ ಇಸ್ಕೊಂಡಿದ್ದು ಇವೆಲ್ಲ ನನಗೆ ಫೋನ್ ಬಂತು ನಮ್ಮ ಹುಡುಗನಿಂದ ನಾನು ಹೇಳಿದ್ರು ಈ ತರ ಹಿಂಗೆ ಹಿಂಗೆ ಮಾಡ್ತಾರೆ ಇದ್ದು ನೀವು ಫೋಟೋ ತಗೊಳ್ಳಿ ನೀವು ನಾಲ್ಕೈದು ಜನ ನಾಲ್ಕು ಜನ ಕ್ಯಾಮ್ರಾ ಇಟ್ಕೊಂಡು ಅವ್ರು ಯಾರ್ಯಾರು ಬಂದವ್ರೆ ಅವ್ರು ಏನೇನು ಮಾತಾಡ್ತಾರೆ ನೀವು ರೆಕಾರ್ಡ್ ಮಾಡಿ ಸಿ ಸಿ ಟಿವಿ ಇದೆ ಎಲ್ಲ ಇಟ್ಕೊಳ್ಳಿ ಕೈಯಲ್ಲಿ ಅಂತ ಹೇಳಿದೆ ನಾನು ಹ್ಞೂ ಅವ್ರು ಅದೇ ತರ ಮಾಡಿದ್ರು ಹ್ಞೂ ನಂತರ ಏನು ಮಾಡಿದ್ರು ನೀವು ಆದ್ರೆ ನಿಮ್ಮ ಯಜಮಾನ ಬಂದಿಲ್ಲ ನಾವು ಬಿಡ್ರಿ ಇನ್ನು ಬೇಕಾಗಿಲ್ಲ ನೀವು ಹಿಂಗೆ ಮಾಡಿ ನಮ್ಗೆ ಗೊತ್ತು ಏನು ಮಾಡಬೇಕು ಅಂತ ಚೀಸ್ ಮಾಡ್ತೀವಿ ಅಗದ್ ಮಾಡ್ತೀವಿ ಅಂದ್ಬಿಟ್ಟು ಬಿಟ್ಟು ಬಂದಂಗ ಹುಡುಗರ್ ಹುಡುಗರನ್ನ ಬೈದು ಎದುರಿಸ್ಬಿಟ್ಟು ಹೋಗಿದ್ದಾರೆ ಹ್ಮ್ ನಿನ್ನೆ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆಯಲ್ಲಾದಂಥ ಘಟನೆ ಇದು ಅವ್ರಿಗೆ ಕೇಳಿದಾರೆ ನಮ್ಮ ಹುಡುಗರು ಸರ್ ನೀವು ಆಫೀಸರ್ಸ್ ಅಂತೀರಾ ಬೆಳಗ್ಗೆಯಿಂದ ಸಂಜೆವರೆಗೂ ಸುಮ್ಮನೆ ಇದ್ದು ಇವಾಗ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆಗೆ ಕೊಡುವಂತದ್ದು ಅಂಥದ್ದು ಏನಿದೆ ಅಂತ ಅರ್ಜೆಂಟು ಹ್ಮ್ ಅಂತ ಹೇಳ್ಬಿಟ್ಟಿದ್ದೆ ಇವರು ನನಗೆ ಹೇಳಿಲ್ಲ ನಾನು ಹೇಳಿದೆ ಡೈರೆಕ್ಟಾಗಿ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಹ್ಮ್ ಅವ್ರು ಯಾವ ಪೊಲೀಸ್ ಬಿ ಬಿ ಎಂ ಪಿಯಿಂದ ಬಂದವರೋ ಯಾರು ನಮಗೆ ಗೊತ್ತಿಲ್ಲ ಹ್ಮ್ ಪೊಲೀಸ್ ಅಲ್ಲಿ ನಿನ್ನೆ ರಾತ್ರಿ ಹೋಗಿದೆ ಹತ್ತುವರೆ ಅನ್ನೋದು ಎಷ್ಟೋ ನಮ್ಮದು ಕಂಪ್ಲೇಂಟ್ ಕೊಟ್ಟರು ಓಕೆ ಹ್ಮ್ ಹ್ಮ್ ಮಾಲಲ್ಲಿ ಈ ತರ ಯಾರೋ ಇಷ್ಟು ಜನ ಬಂದಿದೆ ಬಿ ಬಿ ಎಂ ಬಂದಿದ್ದೀವಿ ಅಂತ ಹೇಳಿದ್ರೆ ನಮ್ಗೆ ಈ ತರ ಎಲ್ಲ ಎದರಿಸಿ ಬೆದರಿಸಿ ತುಂಬಾ ಅವಾಚನ ಅವಾಚಕ ಶಬ್ದದಿಂದ ನಿಂದಿಸಿ ಹೋಗಿದ್ದಾರೆ ಹ್ಞೂ ಅವ್ರ ಫೋಟೋ ಇದು ವಿಡಿಯೋ ಇದಿದೆ ಸಿ ಸಿ ಟಿವಿ ಇದು ಇಂತ ಕೊಟ್ಟವ್ರೆ ಅವ್ರ ಮೇಲೆ ಆಕ್ಷನ್ ತಗೋಬೇಕು ಮತ್ತೆ ನಮಗೆ ಪ್ರೊಟೆಕ್ಷನ್ ಕೊಡಿ ಮಾಲ್ಗೆ ಮತ್ತು ನನಗೂ ಪ್ರೊಟೆಕ್ಷನ್ ಕೊಡಿ ಅಂತ ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕಂಪ್ಲೇಂಟ್ನ ಪೊಲೀಸ್ ಅವ್ರು ತಗೊಂಡಿದ್ದಾರೆ ಹ್ಮ್ ಈಗ ರಾತ್ರಿ ಇಷ್ಟೊತ್ತಾಗಿರೋದ್ರಿಂದ ಕಂಪ್ಯೂಟರ್ ಇದರಲ್ಲಿ ಅಕ್ನಾಲಜ್ಮೆಂಟ್ ಆಗಲ್ಲ ನಾಳೆ ಬೆಳಿಗ್ಗೆ ಎಂಟು ಗಂಟೆಗೆ ಬನ್ನಿ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ ಓಕೆ ಆಯ್ತು ಮಾಡಿ ಅಂತ ಹೇಳಿ ಬಂದ್ರು ನಮ್ಮ ಹುಡುಗರು ಬೆಳಿಗ್ಗೆ ಆರು ಗಂಟೆಗೆ ಬಂದು ಇವರು ಗೇಟ್ಗೆ ಸೀಲ್ ಆಗ್ತಾ ಇದಾರೆ ಇವತ್ತು ಬೆಳಿಗ್ಗೆ ಆರು ಗಂಟೆಗೆ ಬಂದು ಸೀಲ್ ಆಗ್ತಾರೆ ಅವಾಗ ನಮ್ಮ ಹುಡುಗರೆಲ್ಲ ಕೇಳಿದ್ರು ನನ್ನ ಮಗನೂ ಕೇಳಿದಾರೆ ಯಾಕ್ರಿ ಈ ತರ ನೀವು ನೋಟಿಸ್ ಕೊಟ್ಟು ನೋಟಿಸ್ ಕೊಟ್ಟಿಲ್ಲ ಹ್ಮ್ ನೋಟಿಸ್ ಕೊಟ್ಟರೆ ಏನಿರ್ತದೆ ಅದರಲ್ಲಿ ಒಂದ್ ವಾರ ಒಂದ್ ವಾರದಲ್ಲಿ ಬಂದು ನೀವು ರಿಪ್ಲೈ ಮಾಡಿ ಇಲ್ಲ ಕೊಡ್ಲೇಬೇಕಲ್ಲ ನೋಡಿ ಹೌದು ಏನು ಕೊಡದೆ ನೀವು ಬಂದು ಏಕಾಏಕಿ ಕೋರ್ಟ್ ಕೊಟ್ಟಿರೋ ನ ನೀವು ವೈಲೇಟ್ ಮಾಡ್ತಾ ಇದ್ದೀರಾ ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಆಗುತ್ತೆ ನಮ್ಮ ನಮ್ಮ ಲಾಯರ್ ಮಾತು ಆಗಿ ಇಮಿಡಿಯೇಟಾಗಿ ಇವರು ಬಂದು ಸೀಲ್ ಹಾಕೋ ನಮ್ಮ ಲಾಯರ್ ಮಾತಾಡಿದ್ದಾರೆ ಹ್ಞೂ ನಮ್ಮ ಅಡ್ವೊಕೇಟ್ ಹೇಳೋದಂತೆ ಇಲ್ಲ ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಆಗುತ್ತೆ ಅವ್ರು ಏನಂಗೆ ಮಾಡಿದ್ರೆ ಹ್ಮ್ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅವ್ರು ಹೇಳಿ ಅವ್ರಿಗೆ ಅಂತ ಇವ್ ಈ ಟ್ರೈ ಟು ಎಕ್ಸ್ಪ್ಲೈನ್ ಇನ್ ಗುಡ್ ವೇ ಹ್ಮ್ ಅವಾಗ ಪೊಲೀಸ್ ಅವ್ರು ಅವರು ಕರ್ಸ್ಬಿಟ್ಟಿಲ್ಲ ಎಲ್ಲರೂ ಕಳ್ಸಿ ಅಂದ್ಬಿಟ್ಟು ಸ್ವಲ್ಪ ರೂಡಾಗಿ ಬಿಹೇವ್ ಮಾಡಿದಾಗ ಇವರು ನನ್ನ ಮಗ ಕೇಳಿದ್ದಾರೆ ಈ ತರ ನೀವು ಮಾಡ್ತಾರೆ ಸರಿ ಇಲ್ಲ ಅಂತ ಅವನಿಗೂ ಕೋಪ ಬಂದು ಅವ್ನು ಒಂಥರ ಯು ಐ ತಿಂಕ್ ಯಾವ ಸೀನಿಂದ ವಿಡಿಯೋ ವಾಟಿ ಯಾವ್ ಬೇಕಾಬೇಟಿ ಅಂತ ಕೇಳಿದಾರೆ ಕೇಳಿದ್ದಾರೆ ಸೊ ಅದೇನ್ ತಪ್ಪೇನಲ್ಲ ಅಂತ ನನಗೂ ಅನಿಸ್ತು ಅದು ದರ್ ಈಸ್ ಅ ವೇ ಟು ಅಪ್ರೋಚ್ ಪೊಲೀಸ್ ಇದೆ ನಮ್ಮ ಕೈಲಿ ಅಧಿಕಾರ ಇದೆ ಅಂತ ಈ ತರ ದೌರ್ಜನ್ಯ ಮಾಡೋದು ಎಷ್ಟು ಸರಿ ನನಗೆ ನನ್ ಕಾಡೋ ಪ್ರಶ್ನೆ ಏನ್ ಗೊತ್ತಾ ಸರ್ ಡೀರಾ ಲೈನ್ ವೆಂಕಟೇಶ್ ಅವ್ರಿಗೆ ಈ ಸನ್ನಿವೇಶ ಆದ್ರೆ ಸಣ್ಣ ಪುಟ್ಟವ್ರ ಕತೆ ಏನು ಅಂತ ಆಮೇಲೆ ಒಬ್ಬ ಆಫೀಸರ್ ಮಾತಾಡ್ತಾ ನಾನು ಕೇಳ್ಸ್ಕೊತೀನಿ ಕೋರ್ಟ್ ಇಂದ ಆರ್ಡರ್ ಆಗಿದೆ ಆಗಿತ್ತು ಅವ್ರ ಅದನ್ನ ಕಟ್ಟಿರ್ಲಿಲ್ಲ ಹಾಗಾಗಿ ಅಂತ ಒಬ್ಬ ಅಧಿಕಾರಿಗೆ ಕೋರ್ಟ್ ಆದೇಶ ಏನಿದೆ ಏನ್ ಕಟ್ಟಬೇಕು ಅನ್ನೋ ಪರಿಜ್ಞಾನ ಇರ್ಲಿಲ್ವಾ ಅಂತ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಗೊತ್ತಿದ್ದು ಈ ತರ ಅವ್ರು ಹೇಳೋದ್ರಂತ ನಮ್ ಪ್ರೆಷರ್ ಇದೆ ಮಾಡಬೇಕು ಅಂತ ಪುಣ್ಯಾತ್ಮ ಯಾರ ಗೊತ್ತಿಲ್ಲ ಅಲ್ಲಿಗೆ ಮುಂದೆ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಆಸ್ತಿನ ಬೋರ್ಡ್ ಹಾಕೊಂಡು ನುಂಗಿ ನೀರ್ ಕುಡಿತಾರೋರು ಬೆಂಗಳೂರಲ್ಲಿ ಬಹಳ ಇರುವಾಗ ಕೋಟ್ ಆದೇಶ ಬರೀ ಅವ ಏನವ ಕೋಟಿ ಇತ್ತು ಅದನ್ನ ಕಟ್ಟಿದ್ರಿ ಇಷ್ಟೆಲ್ಲಾ ಇದ್ದಾಗಲೂ ಯಾಕ್ ರಾಕ್ ಲೈನ್ ಮೆಕ್ಟೇಶ್ವರನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಈ ಚುನಾವಣೆ ಹತ್ರ ಬಂತು ಹಾ ನಾನ್ ಚುನಾವಣೆ ಹತ್ರ ಬಂತು ನಾನು ಯಾರಿಗೆ ನಾನು ಲೈಫಲ್ಲಿ ಯಾವ ರಾಜಕಾರಣಕ್ಕೂ ಯಾವ ಇದಕ್ಕೂ ಎಂಟ್ರಿಫಿಯರ್ ಆಗೋದಲ್ಲ ಅಂಬರೀಷ್ ಅವರ ಕುಟುಂಬ ಎಲ್ಲಿರ್ತದೋ ಇರ್ತದೋ ಅಲ್ಲಿರ್ತೀನಿ ನಾನು ಅವ್ರು ಯಾವ ಪಕ್ಷದಲ್ಲಿ ಇರ್ತಾರೋ ಅವ್ರು ಯಾವ ಇದ್ರಲ್ಲಿ ಇರ್ತಾರೋ ಆ ಕುಟುಂಬಕ್ಕೆ ರಾಜಕಾರಣದಲ್ಲಿ ನಾನು ಇರೋದು ಗ್ಯಾರಂಟಿ ಇಂಥ ಬೆದರಿಕೆ ಇಂಥ ಎಷ್ಟೇ ಏನ್ ಬಂದ್ರು ನಾನು ಫೇಸ್ ಮಾಡಕ್ಕೆ ಬೇಡಿ ಸರ್ ನನ್ನ ಕಾಡೋ ಪ್ರಶ್ನೆ ಅಧಿಕಾರಿಗಳಿಗೆ ಕನಿಷ್ಠ ಅಟ್ಲೀಸ್ಟ್ ಆ ಕಾಮನ್ ಸೆನ್ಸ್ ಕೋರ್ಟ್ ಆರ್ಡರ್ ಏನಾಗಿದೆ ಇದೇನಾಗಿದೆ ವಾಟ್ ನೈಕ್ಸ್ಟ್ ಅಂತ ಪರಿಷ್ಠ ಪರಿಜ್ಞಾನ ಬೇಡವಾ ಅಂತ ನಾನು ನಿಮ್ಗೆ ಫುಲ್ ಡಾಕ್ಯುಮೆಂಟ್ಸ್ ಕಳಿಸ್ತೀನಿ ಸರ್ ನೀವು ನೋಡಿ ಖಂಡಿತ ಒಂದ್ ಸೆಟ್ ಡಾಕ್ಯುಮೆಂಟ್ ಕಳಿಸ್ತೀನಿ ನೋಡಿ ಯಾವ ಸಂದರ್ಭದಲ್ಲಿ ಏನೇನಾಗಿದೆ ಹೈಕೋರ್ಟ್ ಅಲ್ಲಿ ಏನ್ ಆರ್ಡರ್ ಆಗಿದೆ ಅದಾದ ನಂತರ ಏನಾಗಿದೆ ಎಲ್ಲ ನಿಮ್ಗೆ ಕಳಿಸ್ತೀನಿ ಕೋರ್ಟ್ ಆದೇಶ ಇದ್ರು ಇವೆಲ್ಲ ಆಗಿದ್ರು ಕೂಡ ನಿಮ್ಮನ್ನ ಹೊರಗಡೆ ಜಗತ್ತಿಗೆ ಹನ್ನೊಂದು ಕೋಟಿ ಹನ್ನೆರಡು ಕೋಟಿ ಕಟ್ಟಬೇಕು ಕಟ್ತೆ ರಾಕ್ಲೈನ್ ಮೆಂಟೆ ಒಂದ್ ಕೆಶ್ ಅಂತ ನನ್ನ ನನ್ನ ಸಾಮಾನ್ಯ ಜನ ಹೇಳೋತರ ಮಾನ ನಷ್ಟ ಮಾಡ್ತಾವ್ರೆ ನಿಮ್ ನಿಮ್ ಪ್ರಕಾರ ಮಾನ ನಷ್ಟ ಮಾಡ್ತಾವ್ರೆ ನಿಮ್ಮ ಮೇಲೆ ಕೋಟಿ ಗಟ್ಲೆ ಹನ್ನೊಂದು ಕೋಟಿ ಹನ್ನೆರಡು ಕೋಟಿ ಗಟ್ಲೆ ಎಲ್ಲ ಅಂದ್ಬಿಟ್ಟು ನಿಮ್ಮ ಮೇಲೆ ಸುಳ್ಳನ್ನ ನಿಮ್ ಪ್ರಕಾರ ಹೇಳೋದಾದ್ರೆ ನಿಮ್ಮ ಪ್ರಕಾರ ಹೇಳೋದು ನಿಮ್ಮ ಮಾನವನ್ನ ನಿಮ್ಗೆ ತರುವಂತ ಕೆಲಸ ಮಾಡ್ತಾವ್ರೆ ನಿಮ್ ವಿರುದ್ಧ ಷಡ್ಯಂತ್ರ ಮಾಡ್ತಾವ್ರೆ ಕೆಲವರು ಅಂತ ಭಾಸ ಆಗತ್ತೆ ನಿಜ ಅದೇ ಆಗ್ತಾರ ಎಸ್ ಈಗ ನೀವೆಲ್ಲ ನೀವು ವಾಪಸ್ ಬಂದ ಮೇಲೆ ಇದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀರಿ ಮತ್ತೊಂದ್ಸರಿ ಅವ್ರನ್ನ ಯಾರು ಬಿಡಲ್ಲ ನೀವು ಹಂಡ್ರೆಡ್ ಇವತ್ತು ನಾನು ಆಲ್ರೆಡಿ ನಮ್ಮ ಅಡ್ವೊಕೇಟ್ ಕೋರ್ಟ್ ಅಪ್ರೋಚ್ ಮಾಡಿದರೆ ಹಾ ನನಗೆ ಅನ್ಯಾಯ ಆಗಿದೆ ನ್ಯಾಯ ಒದಿಸ್ಕೊಡಿ ಅಂತ ನಾನು ಕೋರ್ಟಿನ ಮೊರೆಗೆ ನ್ಯಾಯ ಹೋಗಿದ್ದೀನಿ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ ಸರ್ ಏನೇ ನೀವು ಬಂದ್ಮೇಲೆ ಮತ್ತಷ್ಟು ಮಾತಾಡ್ತೀನಿ ನಿಮ್ಮನ್ನ ಬಟ್ ಒಂದಂತೂ ಮೇಲ್ನೋಟ ಕಾಣೋದಿಷ್ಟೇ ಕೋರ್ಟ್ ಆದೇಶ ಇದ್ದರು ಕೋರ್ಟ್ ಆದೇಶಕ್ಕೆ ತಕ್ಕಂತೆ ನೀವು ತಲೆಬಾಗಿ ಅದನ್ನ ಕಟ್ಟಿದ್ರು ಆದ್ರೆ ನೀವು ಹನ್ನೊಂದು ಕೋಟಿ ಕಟ್ಟಬೇಕು ಹನ್ನೆರಡು ಕೋಟಿ ಕಟ್ಟಬೇಕು ಅಂತ ಮಾಧ್ಯಮಗಳಿಗೆ ಹೇಳ್ಕೊಂಡು ಅವ್ರು ಹೇಳ್ತಿರೋದು ಅವ್ರು ಹೇಳ್ಕೊಂಡು ಹೊರಟಿರೋದು ಹೌದು ನಿಮ್ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ಕೊಂಡು ಏನೋ ಷಡ್ಯಂತ್ರ ಮಾಡ್ತಾವ್ರೆ ಅಂತ ಮೇಲ್ನೋಟಕ್ ಕಾಣುತ್ತೆ ಮೇಲ್ನೋಟಕ್ಕೆ ನಿಜ ಸೊ ನೀವು ಸುಮ್ನೆ ಬಿಡಲ್ಲ ಯಾರನ್ನು ಒಂದು ನಮ್ಗೆ ಗೊತ್ತು ಹಾಗಾಗಿ ನನ್ ಮತ್ತಷ್ಟು ನಿಮ್ಗೆ ಸರ್ ಬಂದ ತಕ್ಷಣ ಒಳ್ಳೇದಾಗ್ಲಿ ಖಂಡಿತ ನನ್ನ ಸ್ವಭಾವ ಸರ್ ನಾನು ತಪ್ಪು ಮಾಡಿದ್ರೆ ಅಲ್ಲೇ ಸ್ಪಾಟ್ ಅಲ್ಲಿ ನನ್ ತಪ್ಪಾಗಿದೆ ಕ್ಷಮಿಸಿ ನಾವು ಮನುಷ್ಯ ನಾನು ಹ್ಮ್ ನಾನು ತಪ್ಪು ಮಾಡಿಲ್ಲ ಅಂದ್ರೆ ಅದು ಏನೇ ಆದ್ರೂ ಪರವಾಗಿಲ್ಲ ನಾನು ಕಳ್ಕೊಂಡಿದ್ದೆಲ್ಲ ನಾನು ದುಡ್ದಿದ್ದೆಲ್ಲ ಕಳ್ದ್ಬಿಟ್ಟು ತಿನ್ಬೇಕಾರ ನಾನು ಮಾನ ಮರ್ಯಾದೆ ಉಳಿಸ್ಕೊತೀನಿ

ಯಾರಿದ್ನ್ ಹೇಳ್ಕೊಟ್ರೋ ಗೊತ್ತಿಲ್ಲ ನೀವ್ ಹೇಳೋ ಪ್ರಕಾರ ನೀವ್ ಹೇಳದ್ ಪ್ರಕಾರ ಯಾಕಂದ್ರೆ ಬರುತ್ತೆ ಆದ್ರೆ ನೀವು ಬಿಲ್ಡಿಂಗ್ ಐಟ್ ಲೆಕ್ಕ ಹಾಕೊಂಡ್ ಫ್ಲೋರ್ ಲೆಕ್ಕ ಹಾಕ್ತೀರಿ ಅನ್ನೋದಾದ್ರೆ ಅವ್ರಿಗೆ ಕಾಲಿ ಕೇಳ್ಕೊಟ್ಟಿದ್ ಯಾರು ಇವೆಲ್ಲ ಪ್ರಶ್ನೆ ಸಹಜವಾಗಿ ಎದುರಾಗುತ್ತೆ ಯಾವ್ ಮತ್ತಷ್ಟು ನಿಮ್ಮ ಮಾತಾಡ್ತೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಒಳ್ಳೆದಾಗ್ಲಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಏನಿಲ್ಲ ನಿಮ್ಮ ಮಾಲ್ಗೆ ಇವತ್ತು ಬಿಬಿಎಂಪಿ ಅಧಿಕಾರಿಗಳು ಬೀಗ ಹಾಕಿದ್ದಾರೆ ಹೌದು ಟ್ಯಾಕ್ಸ್ ಕಟ್ಟಿಲ್ಲ ಅಂತ ನಾ ನಿಮ್ಮ ವರ್ಷನ್ ಅನ್ನನು ಕೇಳ್ತಾ ಇದೆ ಏನಂದ್ರೆ ಒಂದ್ ವರ್ಷನ್ ಕೋರ್ಟ್ ಆದೇಶ ಇತ್ತು ಅದು ಮಾಡ್ಲಿಲ್ಲ ಹಾಗೆ ಹೀಗೆ ಅಂತ ನೀವು ಕೂಡ ಮಾತನಾಡಿದ್ರಿ ಏನಂತ ಕೋರ್ಟ್ ಆದೇಶ ಅಂತ ನಾವ್ ಹಣ ಕಟ್ಟಿದೀವಿ ಆದ್ರೂ ಕೂಡ ಇಲ್ಲಿ ಈ ತರದ್ ವರ್ತನೆ ಮಾಡಿದ್ದಾರೆ ಅಂತ ಏನ್ ಕಥೆ ಕರೆಕ್ಟ್ ಆಗಿ ಪಿಕ್ಚರ್ ಎಂತಾರೆ ಇದು ಇದು ನಾವು ಮಾಲ್ ಓಪನ್ ಮಾಡ್ದಾಗಿಂದಾನೂ ಟ್ಯಾಕ್ಸ್ ಕಟ್ಟಕೊಂಡ್ ಬರ್ತಾ ಇದೀವಿ ಹ್ಮ್ ಒಂದ್ ಐದಾರು ವರ್ಷದ ನಂತರ ಒಬ್ರು ಟ್ಯಾಕ್ಸ್ ಅದೇ ಜಾಯಿಂಟ್ ಕಮಿಷನರ್ ಜೆ ಸಿ ಬಂದು ಈ ರೀತಿ ನೀವು ಟ್ಯಾಕ್ಸ್ ಕಮ್ಮಿ ಕಟ್ತಾ ಇದ್ದೀರಾ ಅಂತ ಹೇಳಿದ್ರು ನನಗೆ ಇಲ್ಲವಲ್ಲ ಇಷ್ಟು ವರ್ಷ ಕರೆಕ್ಟ್ ಆಗಿ ಕಟ್ಕೊಂಡ್ ಬರ್ತಾ ಇದ್ದೀವಿ ಏನಿಲ್ಲ ಆ ಥರದ್ದು ಏನಿಲ್ಲ ಅಂತ ಇಲ್ಲ ನಿಮ್ದು ಏಳು ಫ್ಲೋರ್ ಇದೆ ನೀವು ಬರೀ ನಾಲ್ಕು ಫ್ಲೋರ್ ಕಟ್ತಾ ಇದ್ದೀರಾ ಅಂತ ಹೇಳಿದ್ರು ಎಷ್ಟು ಫ್ಲೋರ್ ಇದೆ ಗ್ರೌಂಡ್ ಪ್ಲಸ್ ಟೂ ಪ್ಲಸ್ ಥಿಯೇಟರ್ ಮಾಲ್ ಏನಿದೆ ಮಾಲ್ ಬಂದು ಗ್ರೌಂಡ್ ಫ್ಲೋರ್ ಪ್ಲಸ್ ಟೂ ಬರುತ್ತೆ ಅದ್ರ ಮೇಲೆ ಥಿಯೇಟರ್ಸ್ ಬರುತ್ತೆ ನಾಲ್ಕ್ ನಲ್ವತ್ತು ಈಗ ಥಿಯೇಟರ್ ಬಗ್ಗೆ ನಿಮ್ಗೆ ಗೊತ್ತಲ್ಲ ಚಿಕ್ಕ ಮಕ್ಳಿಗೂ ಗೊತ್ತು ಥಿಯೇಟರ್ ಎಷ್ಟು ಇರ್ತದೆ ನಲ್ವತ್ತಡಿ ಮಿನಿಮಮ್ ಇರಬೇಕು ಹೌದು ಅವರು ಏನ್ ಮಾಡಿದರೆ ನಾಲ್ಕು ಫ್ಲೋರ್ ಲೆಕ್ಕ ತಗೊಂಡ್ರು ಅವರು ಅದನ್ನ ಓಕೆ ಥಿಯೇಟರ್ ಆಚೆ ಆಚೆಂದೇ ನಿಂತ್ಕೊಂಡು ನೋಡ್ಬಿಟ್ಟು ಏಳು ಫ್ಲೋರ್ ಅಂತ ಬರ್ಕೊಂಡು ಕೆಳಗಿನ ಫ್ಲೋರ್ ಹದಿನಾಲ್ಕು ಸಾವಿರ ಸ್ಕ್ವೇರ್ ಫೀಟ್ ಇಂಟು ಸೆವೆನ್ ಅಂತ ಹಾಕೊಂಡು ಹೋಗ್ಬಿಟ್ರು ಅವರು ಓಕೆ ನಾನು ಅವ್ರಿಗೆ ಹೇಳಿದೆ ಇಲ್ಲ ಸರ್ ಈ ಥರ ಎಲ್ಲೂ ಬರೋಲ್ಲ ಇಡೀ ಕರ್ನಾಟಕ ಅಲ್ಲ ಇಡೀ ದೇಶದಲ್ಲಿ ಯಾರು ಈ ಥರ ಕ್ಯಾಲ್ಕುಲೇಷನ್ ಮಾಡಲ್ಲ ಒಂದು ಕೆಲಸ ಮಾಡಿ ಏನು ಬಿ ಬಿ ನನಗೆ ಪ್ಲಾನ್ ಅಪ್ರೂವಲ್ ಹಾಕಿ ಕೊಟ್ಟಿದ್ದಾರಲ್ಲ ಅದ್ರ ಪ್ರಕಾರನೇ ನಾನು ಕಟ್ಟಬೇಕಲ್ಲ ಅದ್ರ ಪ್ರಕಾರ ಕಟ್ಟಿ ನಾನು ಓ ಸಿ ತೊಗೊಂಡಿದ್ದೀನಿ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ತೊಗೊಂಡ ಮೇಲೆ ಟೆನೆಂಟ್ ಬರೋದು ಒಳಗೆ ಹೌದು ಒಂದು ವೈಲೇಷನ್ ಎಲ್ಲನೇ ಇದ್ರೆ ಇಮ್ಮಿಡಿಯಟಾಗಿ ಅಲ್ಲೇ ಹೊರ್ಮಿಸ್ ಹಾಕಿ ಹ್ಮ್ ಅದರ ಪ್ರಕಾರ ಎಷ್ಟು ಸ್ಕ್ವೇರ್ ಫೀಟ್ ಬರುತ್ತೋ ಅಷ್ಟಕ್ಕೆ ಟ್ಯಾಕ್ಸ್ ಕಟ್ತಾ ಇದ್ದೀನಿ ನಾನು ಅಂದಾಗ ಆತ ಏನು ಮಾಡ್ದ ಹ್ಞೂ ಈ ಅಸೆಸ್ಮೆಂಟ್ ಮಾಡುವಾಗ ಕೆಲವರು ಏನು ಮಾಡೋಕ್ಕಾಗಲ್ಲ ಹ್ಞೂ ತುಂಬಾನೇ ನನಗೆ ತುಂಬಾ ತೊಂದರೆ ಕೊಟ್ಟರು ಟು ನಾ ನನಗೆ ಆಮೇಲೆ ಎರಡು ಸರಿ ಆಫೀಸ್ಗೆ ಹೋಗಿದ್ದೀನಿ ತೊಂದರೆ ಕೊಟ್ಟರು ಈ ಇ ಎಕ್ಸ್ಪೆಕ್ಟೆಡ್ ವೆರಿ ಬಿಗ್ ಮನಿ ಫ್ರಮ್ ಮೀ ಹ್ಞೂ ನಾನು ಹೇಳಿದೆ ಬೇಡಪ್ಪ ಕೋರ್ಟ್ಗೆ ಹೋಗ್ತೀನಿ ಬಟ್ ನಮ್ಮ ಲಾಯರ್ ಕನ್ಸಲ್ಟ್ ಮಾಡಿದ್ದೆ ದೆನ್ ನಾನು ಡೈರೆಕ್ಟಾಗಿ ಕೋರ್ಟ್ಗೆ ಹೋದೆ ಅವ್ರ ಹೆಸರು ದೊಡ್ಡಪ್ಪ ಅಂತ ಅವ್ರ ಸಿ ಅವ್ರ ಹೆಸರು ಓಕೆ ತುಮಕೂರಲ್ಲಿ ಇದಾರಂತೆ ಏನೋ ಕುರಿ ಫಾರ್ಮ್ ಮಾಡಬೇಕು ಅಂತ ಅವ್ರಿಂದನೇ ಆಸೆ ಇತ್ತು ಅವ್ರಿಗೆ ಅವ್ರೇನೋ ಕುರಿ ಫಾರ್ಮ್ ಏನೋ ಅವರು ಓಕೆ ಸೊ ಅವರು ಅದೇನೋ ಗೊತ್ತಿಲ್ಲ ಅವರ ಒಂದು ಬಿಸ್ನೆಸ್ಗೋಸ್ಕರ ನನ್ನ ಈ ಥರ ಒಂದು ಟಾರ್ಗೆಟ್ ಮಾಡಿ ಹ್ಮ್ ಇಷ್ಟು ತೊಂದರೆ ಕೊಟ್ಟರು ಮಾಡ್ದೆ ಮಾಡಿದೆ ಆಗಿ ಕೋರ್ಟ್ಗೆ ಹೋದೆ ಹ್ಮ್ ಕೋರ್ಟ್ಗೆ ಹೋದ ತಕ್ಷಣನೇ ಅವರು ನೋಟಿಸ್ ಕಳಿಸಿದ್ರು ನನಗೆ ಹ್ಮ್ ನಿಮ್ಮ ಲೈಫಲ್ಲಿ ಕೇಳಿರಲ್ಲ ಈ ತರ ಒಂದು ಘಟನೆನ ಹ್ಞೂ ಯಾವುದೇ ಡಿಪಾರ್ಟ್ಮೆಂಟಿಂದ ನೋಟಿಸ್ ನೋಟಿಸ್ ಅಲ್ಲಿ ಹ್ಞೂ ಒಳಗೆ ಏನೂ ಇಟ್ಟಿಲ್ಲ ಲೆಟರು ಬರೀ ಕವರ್ ಮಾತ್ರ ಕಳಿಸಿದ್ದಾರೆ ಪುಣ್ಯಾತ್ಮ ಹ್ಞೂ ಆಮೇಲೆ ಫೈನಲ್ ಇದೇ ನಾನು ನೋಟಿಸ್ ಕಳಿಸಿದ್ದೀನಿ ನೋಟಿಸ್ ಅಟೆಂಡ್ ಮಾಡಿಲ್ಲ ಇವರು ಅಂತ ಹೇಳ್ತಾರೆ ಓಕೆ ಪುಣ್ಯಕ್ಕೆ ನಾನು ಅದನ್ನೆಲ್ಲ ಸೀಲ್ ಓಪನ್ ಮಾಡಿ ಎರಡು ಓಪನ್ ಮಾಡಿದ್ರೆ ಇನ್ನೂ ಎರಡು ಓಪನ್ ಮಾಡಿದ್ರೆ ಹಂಗೆ ಕೋರ್ಟ್ ಕೊಟ್ಟಿದ್ವಿ ಅದೆಲ್ಲ ಇವ್ರು ಯಾವ್ಯಾವ ಥರ ನಮ್ಮನ್ನು ನನ್ನ ತೊಂದರೆ ಕೊಡ್ತಾ ಇದ್ದಾರೆ ಅಂತ ತೋರಿಸೋದಕ್ಕೋಸ್ಕರ ಕೊಟ್ಟೆ ನಾನು ಹ್ಞೂ ಕೋರ್ಟಲ್ಲಿ ನಾಲ್ಕೈದು ವರ್ಷ ನಡೀತಿದ್ವು ಹ್ಞೂ ಹೈಕೋರ್ಟ್ ಆಫ್ ಕರ್ನಾಟಕದಲ್ಲಿ ಓಕೆ ಅವ್ರಿಗೂ ನಮಗೂ ಡಿಸ್ಪ್ಯೂಟ್ ಇದ್ದಿದ್ದು ಸ್ಕ್ವೇರ್ ಫೀಟ್ ಇಷ್ಟು ಜಾಸ್ತಿ ಬರುತ್ತೆ ಅಷ್ಟು ಜಾಸ್ತಿ ಬರುತ್ತೆ ಅಂತ ಅವರು ಹೇಳ್ತಾ ಇದ್ದಿದ್ದು ಓಕೆ ಹೈಕೋರ್ಟ್ ಅಲ್ಲಿ ಸಾಹೇಬರು ಏನ್ ಮಾಡ್ತಾರೆ ನೀವು ಒಂದು ಕೆಲಸ ಮಾಡಿ ಜಾಯಿಂಟ್ ಸರ್ವೆ ಮಾಡಿ ಆಗಿದ್ದರೆ ಅಂತ ಹೇಳಿದ್ರೆ ಎರಡು ಸರಿ ಜಾಯಿಂಟ್ ಸರ್ವೆ ಎರಡು ಏಜೆನ್ಸಿಯಿಂದ ಮಾಡಿಸ್ತಾರೆ ಹ್ಮ್ ಅಲ್ಲಿಗೆ ನಮ್ಮ ಸ್ಕ್ವೇರ್ ಫೀಟ್ ನಮ್ಮ ಮೆಜರ್ಮೆಂಟ್ ಏನಿತ್ತು ಅದ್ರ ಪ್ರಕಾರ ನಾವು ಕೊಟ್ಟಿದ್ದೀವಿ ಅನ್ನೋದು ಮಾಹಿತಿ ಕೋರ್ಟ್ಗೆ ಅವರು ಕೊಡ್ತಾರೆ ನಾನು ಕೊಡ್ತೀವಿ ಕೊಟ್ಟ ಮೇಲೆ ಅವರು ಹದಿಮೂರು ಚಿಲ್ಲರೆ ಏನೋ ಹದಿಮೂರು ಕೋಟಿ ಚಿಲ್ಲರೆ ಕಟ್ಟಬೇಕು ಅಂತ ಕ್ಲೈಮ್ ಮಾಡಿರ್ತಾರೆ ಹ್ಞೂ ಜಡ್ಜು ಅಲ್ಲಿ ನೋಡಿದ್ರೆ ಯಾವ ಎಷ್ಟು ಸ್ಕ್ವೇರ್ ಫೀಟ್ಗೆ ಎಷ್ಟು ಕಟ್ಟಬೇಕು ಏನು ನಾನ್ ಪ್ರಕಾರ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಅಂತ ಅವ್ರಿಗೆ ಕೊಡ್ತಾರೆ ಅದ್ರ ಪ್ರಕಾರ ಒಂದು ಕೋಟಿ ತೊಂಬತ್ತೊಂಬತ್ ಲಕ್ಷ ಸಮೇ ಎರಡು ಕೋಟಿ ಚಿಲ್ಲರೆ ಮೀನ್ಸ್ ಎರಡು ಕೋಟಿ ನಲ್ವತ್ತು ಲಕ್ಷ ಏನೋ ನಾವು ಮುಂಚೆ ಬೇರೆ ಕಟ್ಟಿದ್ವಿ ಅವ್ರಿಗೆ ಓಕೆ ಅದೆಲ್ಲ ಹೋಗಿ ಇನ್ನ ಒಂದು ತೊಂಬತ್ತು ಚಿಲ್ಲರೆ ನೀರಿಂಗ್ ಟೂ ಕ್ರೋರ್ಸ್ ಕಟ್ಟಬೇಕು ನೀವು ಇನ್ನು ಒಂದು ತಿಂಗಳಲ್ಲಿ ನೀವು ಕಟ್ಟಬೇಕಿದ್ನ ಬಿ ಬಿ ಎಂ ಪಿಗೆ ಅವ್ರು ಹಾಕಿರೋ ಕ್ಯಾಲ್ಕುಲೇಷನ್ ಎಲ್ಲ ಸರಿ ಸರಿ ಇಲ್ಲ ಸೊ ನಿಮ್ಮ ಇದ್ರ ಪ್ರಕಾರ ಮಾಡಿದ್ದೀವಿ ಅವ್ರು ಹಾಕಿರೋದು ಕ್ಯಾಲ್ಕುಲೇಷನ್ ಪ್ಲಸ್ ಇಂಟ್ರೆಸ್ಟ್ ಪ್ಲಸ್ ಪೆನಾಲ್ಟಿ ಹ್ಮ್ ಸೊ ಇದು ಪೆನಾಲ್ಟಿ ಇಂಟ್ರೆಸ್ಟ್ ಏನಕ್ಕೆ ಬರಲ್ಲ ಅಂದ್ರೆ ನಾನು ಎವ್ರಿ ಇಯರ್ ಹೋಗಿದೆ ಅಲ್ಲಿ ಬಿ ಬಿ ಎಂ ಪಿ ಆಫೀಸಲ್ಲಿ ಟ್ಯಾಕ್ಸ್ ಕಟ್ಟಕ್ಕೆ ಹೋದಾಗ ಅವರು ರಿಜೆಕ್ಟ್ ಮಾಡ್ತಾರೆ ಕಟ್ಕೊಳಲ್ಲ ನಾವು ಅಂತ ಹ್ಮ್ ಸೊ ಅವ್ರೇನು ಮಾಡ್ತಾರೆ ಕೋರ್ಟಲ್ಲಿ ಸಾಹೇಬರು ಏನು ಮಾಡ್ತಾರೆ ಅವರು ಕಟ್ಟಕ್ಕೆ ಬಂದಾಗ ನೀವು ಕಟ್ಟಿಸ್ಕೋಬೇಕಾಗಿತ್ತು ಹ್ಞೂ ಏನಾದರೂ ಕಮ್ಮಿ ಕಟ್ಟಿದರೆ ಅದನ್ನು ಕ್ಲೈಮ್ ಮಾಡಬೇಕಾಗಿತ್ತು ನೀವು ಹ್ಞೂ ಇಂಟ್ರೆಸ್ಟು ಪೆನಾಲ್ಟಿ ಕಟ್ಟಕ್ಕೆ ಬರೋದಿಲ್ಲ ಅವರು ಹ್ಞೂ ಅಂತ ಹೇಳಿದ್ರೆ ನಾನು ಲೆಟರ್ ಡಾಕ್ಯುಮೆಂಟ್ ಎಲ್ಲ ಪ್ರೊವೈಡ್ ಮಾಡಿದ್ಮೇಲೆ ಹ್ಞೂ ಅಲ್ಲಿ ಸಾಹೇಬರು ಅದನ್ನ ಇಟ್ಕೊಂಡಿದ್ದೆ ಟ್ಯಾಕ್ಸ್ ಎಷ್ಟು ಕಟ್ಟಬೇಕು ಅಷ್ಟು ಕಟ್ಟಬೇಕು ಅಂತ ಎರಡು ಕೋಟಿ ಚಿಲ್ಲರೆ ಬರುತ್ತೆ ಅದನ್ನ ಮುಂಚೆ ಕಟ್ಟಿದ್ದೆ ಅದು ಮಿಕ್ಕಿದ್ದು ಒಂದು ತೊಂಬತ್ತು ನಿಯರ್ ಟ್ವೆಂಟಿ ಅಂದರೆ ಎರಡು ಕೋಟಿ ಅವರು ಕಟ್ಟಿಸಿದ್ರು ಒಂದು ತಿಂಗಳಲ್ಲಿ ನಾನು ಕಟ್ಟುಬಿಟ್ಟೆ ಅದನ್ನ ಓಕೆ ಕಟ್ಟಿದ ನಂತರ ಹ್ಮ್ ಎವ್ರಿ ಇಯರ್ ಟ್ಯಾಕ್ಸ್ ಕಟ್ಟಬೇಕಲ್ಲ ಹೌದು ಈಗ ಬಿ ಬಿ ಎಂ ನಾನು ಆ ನ ಕೊಟ್ಟು ಟ್ಯಾಕ್ಸ್ ಕಟ್ಟಕ್ ಹೋದ್ರೆ ಅವರು ಇಲ್ಲ ನಾ ಟ್ಯಾಕ್ಸ್ ಕಟ್ಸ್ಕೊಳ್ಳೋಲ್ಲ ನಿಮ್ಮ ಹತ್ರ ಅಂದ್ರು ಹ್ಮ್ ನಾನು ತಿರುಗಾದ್ರೆ ನಮ್ಮ ಅಡ್ವೊಕೇಟ್ ಗಡಿಗೆ ಇದು ನೀವು ಕೋರ್ಟು ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡಿಬಿಡಿ ಅವ್ರ ಅಕೌಂಟ್ಗೆ ಅಂದರು ಹ್ಞೂ ಡಿಪಾಸಿಟ್ ಮಾಡಿ ನಾವು ಕೋರ್ಟ್ಗೆ ಮಾಹಿತಿ ಕೊಟ್ವಿ ಹ್ಞೂ ಈಗೇ ಇತ್ತು ಹ್ಞೂ ನಾನು ಅಪ್ ಟು ಡೇಟ್ ಟ್ಯಾಕ್ಸ್ ಕಟ್ಕೊಂಬಂದಿದ್ದೀನಿ ರೆಸಿಪ್ಟೆಲ್ಲ ಇದೆ ಡಾಕ್ಯುಮೆಂಟ್ ಇದೆ ಎಲ್ಲ ಕೊಟ್ಟಿದ್ದೀನಿ ನಾನು ಹ್ಞೂ ಮೊನ್ನೆ ಐದು ದಿನಕ್ಕೆ ಮುಂಚೆ ಬಂದು ನೀವು ಟ್ಯಾಕ್ಸ್ ಕಟ್ತಾ ಇದ್ದೀರಾ ಎಷ್ಟು ಕಟ್ಟಿದ್ದೀರಾ ಏನು ಮಾಡಿದ್ದೀರಾ ಅಂತ ನಾಲ್ಕೈದು ಜನ ಬಂದು ನಮ್ಮ ಸ್ಟಾಫ್ ಹತ್ರ ಮಾಲಲ್ಲಿ ನಾನು ಇರಲಿಲ್ಲ ಅವ್ರು ಕೇಳ್ಕೊಂಡ್ಬಂದಿದ್ದಾರೆ ಹ್ಞೂ ಅವರು ಇಲ್ಲ ನಮ್ಮ ಯಜಮಾನರು ಇಲ್ಲ ಸರ್ ಊರಲ್ಲಿ ಅವ್ರು ಬಂದ ಮೇಲೆ ನೀವು ಕೇಳ್ಕೊಳ್ಳಿ ಅವ್ರ ಹತ್ರ ಅಂತ ಹೇಳ್ಬಿಟ್ಟು ಹೊಟ್ಬಿಟ್ಟಿದ್ದಾರೆ ಹ್ಞೂ ನಿನ್ನೆ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆಗೆ ಬಂದು ನಾಲ್ಕೈದು ಜನ ಹ್ಞೂ ನಮ್ಮ ಮಾಲಿನ ಹುಡುಗನ ಹತ್ರ ಈ ನೋಟಿಸ್ ತಗೊಂಡ್ರಿ ಸೈನ್ ಮಾಡಿ ಅಂತ ಕೇಳಿದ್ದಾರೆ ಹ್ಞೂ ಅವರೇನು ಹೇಳಿದ್ದಾರೆ ಇಲ್ಲ ಸ್ವಾಮಿ ನಾವು ಯಾವ್ದು ಏನು ನೋಟಿಸ್ ಅಂತ ಕೈ ಕೊಟ್ಟ ತಕ್ಷಣ ಅವ್ರು ಓದಿದ್ದಾರೆ ಯಾವುದು ಹಿಂದಿನ ಡೇಟ್ ಅಲ್ಲಿ ಹಳೆ ಡೇಟ್ ಅಲ್ಲಿ ಒಂದು ನೋಟಿಸ್ ಕೊಟ್ಬಿಟ್ಟು ಅದರಲ್ಲಿ ನಾನು ಟ್ಯಾಕ್ಸು ನೋಟಿಸ್ ಕೊಟ್ಟಿದ್ರು ನಾನು ಅಟೆಂಡ್ ಮಾಡಿಲ್ಲ ಅನ್ನೋದನ್ನ ಒಂದು ಆ ನೋಟಿಸ್ ಅಲ್ಲಿ ಒಂದು ಲೈನ್ ಓದಿದ್ದಾರೆ ನಮ್ಮ ಹುಡುಗರು ಏನ್ ಸರ್ ಈ ತರ ಬರೆದಿದ್ದೀರಾ ನೀವು ನೋಟಿಸೇ ಕೊಡ್ರೆ ನಾವು ಹೆಂಗ್ ಸೈನ್ ಮಾಡೋದು ಇಲ್ಲ ಯಜಮಾನ್ರಿಗೆ ಹೇಳ್ತೀನಿ ಅವ್ರು ಬರ್ತಾರೆ ಕೂತ್ಕೊಳ್ಳಿ ಸರ್ ಅಂತ ಹೇಳಿದ್ದಾರೆ ಹ್ಞೂ ನಮ್ಮ ಮಗನಿಗೆ ಹೇಳಿದ್ದಾರೆ ಅವ್ರು ಫೋನ್ ಮಾಡಿ ನಾನು ಬರ್ತಿದ್ದೀರಪ್ಪ ಅಂತ ಹೇಳಿದ್ದಾರೆ ಅವರು ಹ್ಞೂ ಅಷ್ಟರಲ್ಲಿ ಇವರು ಅಲ್ಲಿ ಅವ್ರ ಕಡೆಯವರು ಬಿ ಬಿ ಎಂ ಪಿ ಅವರು ಫೋನ್ ತೊಗೊಂಡಿದ್ದೆ ವಿಡಿಯೋ ರೆಕಾರ್ಡ್ ಮಾಡಕ್ಕೆ ಹೋಗಿದ್ದಾರೆ ನಮ್ಮ ಹುಡುಗಿಂದ ಕೈಯಲ್ಲಿ ಇಸ್ಕೊಂಡಿದ್ದು ಇವೆಲ್ಲ ನನಗೆ ಫೋನ್ ಬಂತು ನಮ್ಮ ಹುಡುಗನಿಂದ ನಾನು ಹೇಳಿದ್ರು ಈ ತರ ಹಿಂಗೆ ಹಿಂಗೆ ಮಾಡ್ತಾರೆ ನೀವು ಫೋಟೋ ತಗೊಳ್ಳಿ ನೀವು ನಾಲ್ಕೈದು ಜನ ನಾಲ್ಕು ಜನ ಕ್ಯಾಮ್ರಾ ಇಟ್ಕೊಂಡು ಅವ್ರು ಯಾರು ಬಂದವ್ರೆ ಅವ್ರು ಏನೇನು ಮಾತಾಡ್ತಾರೆ ನೀವು ರೆಕಾರ್ಡ್ ಮಾಡಿ ಹ್ಞೂ ಸಿ ಸಿ ಟಿವಿ ಇದೆ ಹ್ಞೂ ಎಲ್ಲ ಇಟ್ಕೊಳ್ಳಿ ಕೈಯಲ್ಲಿ ಅಂತ ಹೇಳಿದೆ ನಾನು ಹ್ಞೂ ಅವ್ರು ಅದೇ ತರ ಮಾಡಿದ್ರು ಹ್ಮ್ ನಂತರ ಏನು ಮಾಡಿದ್ರು ನೀವು ನಿಮ್ಗೆ ಯಜಮಾನ ಬಂದಿಲ್ಲ ನಾವು ಬಿಡ್ರಿ ಇನ್ನ ಬೇಕಾಗಿಲ್ಲ ಹಿಂಗೆ ಮಾಡಿ ನಮಗೆ ಗೊತ್ತು ಏನು ಮಾಡಬೇಕು ಅಂತ ಚೀಸ್ ಮಾಡ್ತೀವಿ ಅಗದು ಮಾಡ್ತೀವಿ ನನ್ಬಿಟ್ಟು ಬಾಯಿಗೆ ಬಂದಂಗೆ ಹುಡುಗರನ್ನ ಬೈದು ಎದುರಿಸ್ಬಿಟ್ಟು ಹೋಗಿದ್ದಾರೆ ಹ್ಮ್ ನಿನ್ನೆ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆಲ್ಲಾದಂಥ ಘಟನೆ ಇದು ಅವ್ರಿಗೆ ಕೇಳಿದ್ದಾರೆ ನಮ್ಮ ಹುಡುಗರು ಸರ್ ನೀವು ಆಫೀಸರ್ಸ್ ಅಂತೀರಾ ಬೆಳಿಗ್ಗೆಯಿಂದ ಸಂಜೆವರೆಗೂ ಸುಮ್ಮನೆ ಇದ್ದು ಇವಾಗ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆಗೆ ಕೊಡೋ ಅಂಥದ್ದು ಏನಿದೆ ಅಂತ ಅರ್ಜೆಂಟು ಹ್ಮ್ ಅಂತ ಹೇಳ್ಬಿಟ್ಟಿದ್ದೆ ಇವರು ನಾನು ಹೇಳಿದ್ಮೇಲೆ ನಾನು ಹೇಳಿದೆ ಡೈರೆಕ್ಟಾಗಿ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಹ್ಮ್ ಅವ್ರು ಯಾವ ಪೊಲೀಸ್ ಬಿ ಬಿ ಎಂ ಪಿಯಿಂದ ಬಂದವರೋ ಯಾರು ಬಂದವರೋ ನಮಗೆ ಗೊತ್ತಿಲ್ಲ ಹ್ಞೂ ಪೊಲೀಸ್ ಸ್ಟೇಷನಲ್ಲಿ ನಿನ್ನೆ ರಾತ್ರಿ ಹೋಗಿದೆ ಹತ್ತುವರೆ ನೆಲೆ ಅಷ್ಟು ನಮ್ಮ ಕಂಪ್ಲೇಂಟ್ ಕೊಟ್ಟರು ಓಕೆ ಹ್ಞೂ ಹ್ಞೂ ಮಾಲಲ್ಲಿ ಈ ತರ ಯಾರೋ ಇಷ್ಟು ಜನ ಬಂದಿದೆ ಬಿಬಿಎಂಪಿ ಇಂದ ಎಂ ಅಂತ ಬಂದಿದ್ದೀವಿ ನಮ್ಗೆ ಈ ತರ ಎಲ್ಲ ಎದರಿಸಿ ಬೆದರಿಸಿ ತುಂಬಾ ಅವಾಚನೆ ಅವಾಚಕ ಶಬ್ದದಿಂದ ನಿಂದಿಸಿ ಹೋಗಿದ್ದಾರೆ ಹ್ಞೂ ಅವ್ರದ್ದು ಫೋಟೋ ಇದು ವಿಡಿಯೋ ಇದಿದೆ ಸಿ ಸಿ ಟಿವಿ ಇದು ಇಂತ ಕೊಟ್ಟವರೆ ಅವ್ರ ಮೇಲೆ ಆಕ್ಷನ್ ತಗೋಬೇಕು ಮತ್ತೆ ನಮಗೆ ಪ್ರೊಟೆಕ್ಷನ್ ಕೊಡಿ ಮಾಲ್ಗೆ ಮತ್ತು ನನಗೂ ಪ್ರೊಟೆಕ್ಷನ್ ಕೊಡಿ ಅಂತ ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನ ಪೊಲೀಸ್ ಅವ್ರು ತಗೊಂಡಿದ್ದಾರೆ ಈಗ ರಾತ್ರಿ ಇಷ್ಟೊತ್ತಾಗಿರೋದ್ರಿಂದ ಕಂಪ್ಯೂಟರ್ ಇದರಲ್ಲಿ ಅಕ್ನಾಲಜ್ಮೆಂಟ್ ಆಗಲ್ಲ ನಾಳೆ ಬೆಳಿಗ್ಗೆ ಎಂಟು ಗಂಟೆಗೆ ಬನ್ನಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಓಕೆ ಆಯ್ತು ಮಾಡಿ ಅಂತ ಹೇಳಿ ಬಂದ್ರು ನಮ್ಮ ಹುಡುಗರು ಹ್ಞೂ ಬೆಳಿಗ್ಗೆ ಆರು ಗಂಟೆಗೆ ಬಂದು ಇವರು ಗೇಟ್ಗೆ ಸೀಲ್ ಆಗ್ತಾ ಓ ಹೋ ಇವತ್ತು ಬೆಳಿಗ್ಗೆ ಆರು ಗಂಟೆಗೆ ಬಂದು ಸೀಲ್ ಆಗ್ತಾರೆ ಅವಾಗ ನಮ್ಮ ಹುಡುಗರೆಲ್ಲ ಕೇಳಿದ್ರು ನನ್ನ ಮಗನೂ ಕೇಳಿದಾರೆ ಯಾಕ್ರಿ ಈ ತರ ನೀವು ನೋಟಿಸ್ ಕೊಟ್ಟು ನೋಟಿಸ್ ಕೊಟ್ಟಿಲ್ಲ ಹ್ಮ್ ನೋಟಿಸ್ ಕೊಟ್ಟರೆ ಏನಿರ್ತದೆ ಅದರಲ್ಲಿ ಹ್ಞೂ ಒಂದು ವಾರ ಒಂದ್ ವಾರದಲ್ಲಿ ಬಂದು ನೀವು ರಿಪ್ಲೈ ಮಾಡಿ ಇಲ್ಲ ಗಡುವನ್ನು ಕೊಡಲೇಬೇಕಲ್ಲ ನೋಡಿ ಹೌದು ಏನು ಕೊಡದೆ ನೀವು ಬಂದು ಏಕಾಏಕಿ ಕೋರ್ಟ್ ಕೊಟ್ಟಿರೋ ಆರ್ಡ್ರನ್ನ ನೀವು ವೈಲೇಟ್ ಮಾಡ್ತಾ ಇದ್ದೀರಾ ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಆಗುತ್ತೆ ನಮ್ಮ ನಮ್ ಲಾಯರ್ ಮಾತಾ ಆಗಿ ಇಮಿಡಿಯೇಟಾಗಿ ಇವರು ಬಂದು ಸೀಲ್ ಹಾಕೋದು ನಮ್ಮ ಲಾಯರ್ ಮಾತಾಡಿದ್ದಾರೆ ನಮ್ಮ ಅಡ್ವೊಕೇಟ್ ಹೇಳಿದಂತೆ ಇಲ್ಲ ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಆಗುತ್ತೆ ಅವ್ರು ಏನಾಗಿ ಮಾಡಿದ್ರೆ ಹ್ಮ್ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅವ್ರು ಹೇಳಿ ಅವ್ರಿಗೆ ಅಂತ ಯು ಈ ಟ್ರೈ ಟು ಎಕ್ಸ್ಪ್ಲೈನ್ ಇನ್ ಎ ಗುಡ್ ವೇ ಹ್ಮ್ ಅವಾಗ ಪೊಲೀಸ್ ಅವ್ರನ್ನ ಅವ್ರು ಕರ್ಸ್ಬಿಟ್ಟಿಲ್ಲ ಎಲ್ಲರೂ ಕಳ್ಸಿ ಅಂದ್ಬಿಟ್ಟು ಸ್ವಲ್ಪ ರೂಡಾಗಿ ಬಿಹೇವ್ ಮಾಡಿದಾಗ ಇವರು ನನ್ನ ಮಗ ಕೇಳಿದ್ದಾರೆ ಈ ತರ ನೀವು ಮಾಡ್ತಾರೆ ಸರಿ ಇಲ್ಲ ಅಂತ ಅವನಿಗೂ ಕೋಪ ಬಂದು ಅವ್ನು ಒಂಥರ ದಿ ವಿಡಿಯೋ ವಾಟ್ ನಿಮ್ಮ ಕೇಳಿದಾರೆ ಕೇಳಿದ್ದಾರೆ ಸೊ ಅದೇನ್ ತಪ್ಪೇನಲ್ಲ ಅಂತ ನನಗೂ ಅನಿಸ್ತು ಅದು ದರ್ ಇಸ್ ಅ ವೇ ಟು ಅಪ್ರೋಚ್ ಪೊಲೀಸ್ ಇದೆ ನಮ್ಮ ಕೈಲಿ ಅಧಿಕಾರ ಇದೆ ಅಂತ ಈ ತರ ದೌರ್ಜನ್ಯ ಮಾಡೋದು ಎಷ್ಟು ಸರಿ ನನಗೆ ನನ್ ಕಾಡೋ ಪ್ರಶ್ನೆ ಏನ್ ಗೊತ್ತಾ ಸರ್ ರಾಕ್ ಲೈನ್ ವೆಂಕಟೇಶ್ ಅವ್ರಿಗೆ ಈ ಸನ್ನಿವೇಶ ಆದ್ರೆ ಸಣ್ಣ ಪುಟ್ಟವ್ರ ಕತೆ ಏನು ಅಂತ ಆಮೇಲೆ ಒಬ್ಬ ಆಫೀಸರ್ ಮಾತಾಡ್ತಾರ ನಾನು ಕೇಳ್ಸ್ಕೊತೀನಿ ಕೋರ್ಟ್ ಇಂದ ಆರ್ಡರ್ ಆಗಿದೆ ಆಗಿತ್ತು ಅವ್ರ ಅದನ್ನ ಕಟ್ಟಿರ್ಲಿಲ್ಲ ಹಾಗಾಗಿ ಒಬ್ಬ ಅಧಿಕಾರಿಗೆ ಕೋರ್ಟ್ ಆದೇಶ ಏನಿದೆ ಏನ್ ಕಟ್ಟಬೇಕು ಅನ್ನೋ ಪರಿಜ್ಞಾನ ಇರ್ಲಿಲ್ವಾ ಅಂತ ಅವ್ರಿಗೆ ಗೊತ್ತಿದ್ದು ಈ ತರ ಪ್ರೆಷರ್ ಇದೆ ಮಾಡ್ಬೇಕು ಅಂತ ಪುಣ್ಯಾತ್ಮರ್ ಅಲ್ಲಿಗೆ ಮುಂದೆ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಆಸ್ತಿನ ಬೋರ್ಡ್ ಹಾಕೊಂಡು ನುಂಗಿ ನೀರು ಕುಡಿತಾರ ಬೆಂಗಳೂರ್ ಬಹಳಷ್ಟು ಜನ ಇರುವಾಗ ಕೋರ್ಟ್ ಆದೇಶ ಬರೀ ಏನೋ ಎರಡು ಕೋಟಿ ಅದನ್ನ ಕಟ್ಟಿದಿರಿ ಇಷ್ಟೆಲ್ಲ ಇದ್ದಾಗ ಯಾಕೆ ರಾಕ್ಲೇನ್ ಮೆಂಕಟೇಶ್ ಅವರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಈ ಚುನಾವಣೆ ಹತ್ರ ಬಂತು ನಾನು ಚುನಾವಣೆ ಹತ್ರ ಬಂತು ನಾನು ಯಾರಿಗೆ ನಾನು ಲೈಫಲ್ಲಿ ಯಾವ ರಾಜಕಾರಣಕ್ಕೂ ಯಾವ ಇದಕ್ಕೂ ಎಂಟ್ರಿ ಫಿಯರ್ ಆಗದಲ್ಲ ಅಂಬರೀಷ್ ಅವರ ಕುಟುಂಬ ಎಲ್ಲಿ ಇರ್ತದೋ ಅಲ್ಲಿ ಇರ್ತೀನಿ ನಾನು ಅವ್ರು ಯಾವ ಪಕ್ಷದಲ್ಲಿ ಇರ್ತಾರೋ ಅವ್ರು ಯಾವ ಇದರಲ್ಲಿ ಇರ್ತಾರೋ ಆ ಕುಟುಂಬಕ್ಕೆ ರಾಜಕಾರಣದಲ್ಲಿ ನಾನು ಇರೋದು ಗ್ಯಾರಂಟಿ ಇಂಥ ಬೆದರಿಕೆ ಇಂಥ ಎಷ್ಟೇ ಏನು ಬಂದರೂ ನಾನು ಫೇಸ್ ಮಾಡಕ್ಕೆ ಬೇಡಿ ಸರ್ ನನ್ನ ಕಾಡೋ ಪ್ರಶ್ನೆ ಅಧಿಕಾರಿಗಳಿಗೆ ಕನಿಷ್ಠ ಅಟ್ಲೀಸ್ಟ್ ಆ ಕಾಮನ್ ಸೆನ್ಸ್ ಕೋರ್ಟ್ ಆರ್ಡರ್ ಏನಾಗಿದೆ ಇದೇನಾಗಿದೆ ವಾಟ್ ನೆಕ್ಸ್ಟ್ ಅಂತ ಏನ ಪರಿಷ್ಠ ಪರಿಜ್ಞಾನ ಬೇಡವಾ ಅಂತ ನಾನು ನಿಮ್ಗೆ ಫುಲ್ ಡಾಕ್ಯುಮೆಂಟ್ಸ್ ಕಳಿಸ್ತೀನಿ ಸರ್ ನೀವು ನೋಡಿ ಖಂಡಿತ ಒಂದ್ ಸೆಟ್ ಡಾಕ್ಯುಮೆಂಟ್ ಕಳಿಸ್ತೀನಿ ನೋಡಿ ಯಾವ ಸಂದರ್ಭದಲ್ಲಿ ಏನೇನಾಗಿದೆ ಹೈಕೋರ್ಟ್ ಅಲ್ಲಿ ಏನ್ ಆರ್ಡರ್ ಆಗಿದೆ ಅದಾದ ನಂತರ ಏನಾಗಿದೆ ಎಲ್ಲ ನಿಮ್ಗೆ ಕಳಿಸ್ತೀನಿ ಕೋರ್ಟ್ ಆದೇಶ ಇದ್ರು ಇವೆಲ್ಲ ಆಗಿದ್ರು ಕೂಡ ನಿಮ್ಮನ್ನ ಹೊರಗಡೆ ಜಗತ್ತಿಗೆ ಹನ್ನೊಂದು ಕೋಟಿ ಹನ್ನೆರಡು ಕೋಟಿ ಕಟ್ಟಬೇಕು ಕಟ್ತೆ ರಾಕ್ಲೈನ್ ವೆಂಟೆ ವೆಂಕಟೇಶ್ ಉಳಿಸ್ಕೊಂಡವ್ರೆ ಅಂತ ನನ್ನ ನನ್ನ ಸಾಮಾನ್ಯ ಜನ ಹೇಳೋತರ ಮಾನನಷ್ಟ ಮಾಡ್ತಾವ್ರೆ ನಿಮ್ ನಿಮ್ ಪ್ರಕಾರ ಮಾನನಷ್ಟ ಮಾಡ್ತಾವ್ರೆ ನಿಮ್ಮ ಮೇಲೆ ಕೋಟಿ ಗಟ್ಲೆ ಹನ್ನೊಂದು ಕೋಟಿ ಹನ್ನೆರಡು ಕೋಟಿ ಕಟ್ಟೆಲ್ಲ ಉಳಿಸ್ಕೊಂಡವ್ರೆ ಅನ್ಬಿಟ್ಟು ನಿಮ್ಮ ಮೇಲೆ ಸುಳ್ಳನ್ನ ನಿಮ್ ಪ್ರಕಾರ ಹೇಳೋದಾದ್ರೆ ನಿಮ್ಮ ಪ್ರಕಾರ ಹೇಳೋದು ನಿಮ್ಮ ಮಾನವನ್ನ ನಿಮ್ಗೆ ತರುವಂತ ಕೆಲಸ ಮಾಡ್ತಾವ್ರೆ ನಿಮ್ ವಿರುದ್ಧ ಷಡ್ಯಂತ್ರ ಮಾಡ್ತಾವ್ರೆ ಕೆಲವರು ಅಂತ ಭಾಸ ಆಗುತ್ತೆ ನಿಜ ಅದೇ ಆಗ್ತಾರೀಗ ಎಸ್ ಈಗ ನೀವೆಲ್ಲ ನೀವು ವಾಪಸ್ ಬಂದ ಮೇಲೆ ಇದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀರಿ ಮತ್ತೊಂದ್ಸರಿ ಅವ್ರನ್ನ ಯಾರು ಬಿಡಲ್ಲ ನೀವು ಆಲ್ರೆಡಿ ನಮ್ಮ ಅಡ್ವೊಕೇಟ್ ಕೋರ್ಟ್ ಅಪ್ರೋಚ್ ಮಾಡಿದ್ದಾರೆ ಹಾ ನನಗೆ ನ್ಯಾ ಅನ್ಯಾಯ ಆಗಿದೆ ನ್ಯಾಯ ಒದಗಿಸ್ಕೊಡಿ ಅಂತ ನಾನು ಕೋರ್ಟಿನ ಮೊರೆಗೆ ನ್ಯಾಯ ನ್ಯಾಯ ಕೇಳಕ್ ಹೋಗಿದ್ದೀನಿ ಹಾ ನನಗೆ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ ಸರ್ ಏನೇ ನೀವು ಮೇಲೆ ಮತ್ತಷ್ಟು ಮಾತಾಡ್ತೀನಿ ನಿಮ್ಮನ್ನ ಬಟ್ ಒಂದಂತೂ ಮೇಲ್ನೋಟಕ್ಕೆ ಕಾಣೋದಿಷ್ಟೇ ಕೋರ್ಟ್ ಆದೇಶ ಇದ್ದರೂ ಕೋರ್ಟ್ ಆದೇಶಕ್ಕೆ ತಕ್ಕಂತೆ ನೀವು ತಲೆಬಾಗಿ ಬಾಗಿ ಅದನ್ನ ಕಟ್ಟಿದ್ರು ಆದ್ರೆ ನೀವು ಹನ್ನೊಂದು ಕೋಟಿ ಕಟ್ಟಬೇಕು ಹನ್ನೆರಡು ಕೋಟಿ ಕಟ್ಟಬೇಕು ಅಂತ ಮಾಧ್ಯಮಗಳಿಗೆ ಹೇಳ್ಕೊಂಡು ಅವ್ರು ಹೇಳ್ತಿರೋದು ಅವ್ರು ಹೇಳ್ಕೊಂಡು ಹೊರಟಿರೋದು ಹೌದು ನಿಮ್ ನಿಮ್ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ಕೊಂಡು ಏನೋ ಷಡ್ಯಂತ್ರ ಅಂತ ಮೇಲ್ನೋಟಕ್ ಕಾಣುತ್ತೆ ಮೇಲ್ನೋಟಕ್ಕೆ ನಿಜ ಸಹಜ ನಿಜ ಸೊ ನೀವು ಸುಮ್ನೆ ಬಿಡಲ್ಲ ಯಾರು ನಮ್ಗ್ ಗೊತ್ತು ಹೀಗಾಗಿ ನನ್ ಮತ್ತಷ್ಟು ಬಂದ್ ತಕ್ಷಣ ಒಳ್ಳೇದಾಗ್ಲಿ ಖಂಡಿತ ಸರ್ ನಾನ್ ತಪ್ಪು ಮಾಡಿದ್ರೆ ಅಲ್ಲೇ ಅಲ್ಲಿ ನನ್ ತಪ್ಪಾಗಿದೆ ಕ್ಷಮಿಸಿ ಮನುಷ್ಯ ನಾನು ಹ್ಮ್ ನಾನು ತಪ್ಪು ಮಾಡಿಲ್ಲ ಅಂದ್ರೆ ಅದು ಏನೇ ಆದ್ರೂ ಪರವಾಗಿಲ್ಲ ನಾನು ಕಳ್ಕೊಂಡಿದ್ದೆಲ್ಲ ದುಡ್ ನಾನು ದುಡ್ದಿದ್ದೆಲ್ಲ ಕಳ್ದ್ಬಿಟ್ಟಿನ ಬೇಕಾದ್ರೆ ಮಾನ ಮರ್ಯಾಗಿ ಉಳಿಸಿಕೊತೀನಿ ನನ್ ಏನು ಯಾವ ಮಟ್ಟಕ್ಕೆ ರೆಡಿ ನಾನು ಒಳ್ಳೇದಾಗ್ಲಿ ಲೀಗಲಿ ಕಾನೂನು ಎಲ್ರಿಗೂ ಲೀಗಲಿ ನ್ಯಾಯಕ್ಕೋಸ್ಕರ ನಾನು ಖಂಡಿತವ್ರು ನ್ಯಾಯಾಲಯದ ಮೊರೆಗೆ ಹೋಗಿದ್ದೀನಿ ನನಗೆ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ ಒಂದಂತೂ ಸಹಜ ಎಲ್ರಿಗೂ ಕಾಡುತ್ತೆಂಕಟೇಶ್ವರ್ಗೆ ಈ ರೇಂಜ್ ತೊಂದರೆ ಅಂದ್ರೆ ಇನ್ ಉಳು ಸಣ್ಣ ಪಾಪ ಒಂದು ಸಣ್ಣ ಪುಟ್ಟ ಇಪ್ಪತ್ತೊಂಬತ್ತಲ ಮನೆ ಕಟ್ಕೊಡೋರ್ ಗತಿ ಏನಪ್ಪಾ ಹಿಂಗ ಆಗ್ಬಿಟ್ರೆ ಅಂತ ಅನ್ಕೋತಾರ ಜನ ಆದ್ರೆ ಕಾಮನ್ ಬಿಲ್ಡಿಂಗ್ ಐಟ್ ಲೆಕ್ಕ ಹಾಕೊಂಡ್ ಫ್ಲೋರ್ ಲೆಕ್ಕ ಹಾಕುವಂತ ಅವಿದ್ಯಾವಂತ ಅಧಿಕಾರಿಗಳ್ಗೆ ಯಾರಿದ್ನ್ ಹೇಳ್ಕೊಟ್ರೋ ಗೊತ್ತಿಲ್ಲ ನೀವ್ ಹೇಳೋ ಪ್ರಕಾರ ನೀವ್ ಹೇಳಿದ ಪ್ರಕಾರ ಯಾಕಂದ್ರೆ ತಡಿ ಬರುತ್ತೆ ಆದ್ರೆ ನೀವು ಬಿಲ್ಡಿಂಗ್ ಐಟ್ ಲೆಕ್ಕ ಹಾಕೊಂಡ್ ಫ್ಲೋರ್ ಲೆಕ್ಕ ಹಾಕ್ತಿರಿ ಅನ್ನೋದಾದ್ರೆ ಅವ್ರಿಗೆ ಕಾಲಾಜಿ ಕೇಳ್ಕೊಟ್ಟಿದ್ ಯಾರು ಇವೆಲ್ಲ ಪ್ರಶ್ನೆ ಸಹಜವಾಗಿ ಎದುರಾಗತ್ತೆ ಏನ್ ಯಾವ ಮತ್ತಷ್ಟು ನಿಮ್ಮ ಮಾತಾಡ್ತೀನಿ ಸರ್ ಒಳ್ಳೆದಾಗ್ಲಿ ಥ್ಯಾಂಕ್ ಯು ಸರ್ ಯು ವೆಮ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಏನಿಲ್ಲ ನಿಮ್ಮ ಮಾಲ್ಗೆ ಇವತ್ತು ಬಿಬಿಎಂಪಿ ಅಧಿಕಾರಿಗಳು ಬೀಗ ಹಾಕಿದ್ದಾರೆ ಹೌದು ಟ್ಯಾಕ್ಸ್ ಕಟ್ಟಿಲ್ಲ ಅಂತ ನಾನ್ ನಿಮ್ಮ ವರ್ಷನ್ ಕೇಳ್ತಾ ಇದ್ದೆ ಏನಂದ್ರೆ ಒಂದ್ ವರ್ಷನ್ ಕೋರ್ಟ್ ಆದೇಶ ಇತ್ತು ಅದ್ ಮಾಡ್ಲಿಲ್ಲ ಹಾಗೆ ಹೀಗೆ ಅಂತ ನೀವು ಕೂಡ ಮಾತನಾಡಿದ್ರಿ ಏನಂತ ಕೋರ್ಟ್ ಆದೇಶದಂತೆ ನಾವು ಹಣ ಕಟ್ಟಿದೀವಿ ಆದ್ರೂ ಕೂಡ ಇಲ್ಲಿ ಈ ತರದ್ ವರ್ತನೆ ಮಾಡಿದ್ದಾರೆ ಅಂತ ಪಿಕ್ಚರ್ ಇದು ಇದು ನಾವು ಮಾಲ್ ಓಪನ್ ಮಾಡಿದಾಗಿಂದ ಟ್ಯಾಕ್ಸ್ ಕಟ್ಕೊಂಡು ಬರ್ತಾ ಇದೀವಿ ಒಂದ ಐದಾರು ವರ್ಷದ ನಂತರ ಒಬ್ರು ಟ್ಯಾಕ್ಸ್ ಅಂದರೆ ಜಾಯಿಂಟ್ ಕಮಿಷನರ್ ಜೆ ಸಿ ಬಂದು ಈ ರೀತಿ ನೀವು ಟ್ಯಾಕ್ಸ್ ಕಮ್ಮಿ ಕಟ್ತಾ ಇದ್ದೀರಾ ಅಂತ ಹೇಳಿದ್ರು ನನಗೆ ಇಲ್ಲವಲ್ಲ ಇಷ್ಟು ವರ್ಷ ಕರೆಕ್ಟಾಗಿ ಕಟ್ಕೊಂಡು ಬರ್ತಾ ಇದೀವಿ ಏನಿಲ್ಲ ಆ ಥರದ್ದು ಏನಿಲ್ಲ ಅಂತ ಇಲ್ಲ ನಿಮ್ಮದು ಏಳು ಫ್ಲೋರ್ ಇದೆ ನೀವು ಬರೀ ನಾಲ್ಕು ಫ್ಲೋರ್ ಕಟ್ತಾ ಇದ್ದೀರಾ ಅಂತ ಹೇಳಿದ್ರು ಎಷ್ಟು ಫ್ಲೋರ್ ಇದೆ ಬಿಲ್ಡಿಂಗು ಇರೋದು ನಾವು ಗ್ರೌಂಡ್ ಪ್ಲಸ್ ಟು ಪ್ಲಸ್ ಥಿಯೇಟ್ರೂ ಮಾಲ್ ಏನಿದೆ ಮಾಲ್ ಬಂದು ಗ್ರೌಂಡ್ ಫ್ಲೋರ್ ಪ್ಲಸ್ ಟೂ ಬರುತ್ತೆ ಅದ್ರ ಮೇಲೆ ಥಿಯೇಟರ್ಸ್ ಬರುತ್ತೆ ನಾಲ್ಕು ನಲವತ್ತು ಈಗ ಥಿಯೇಟರ್ ಬಗ್ಗೆ ನಿಮ್ಗೆ ಗೊತ್ತಲ್ಲ ಚಿಕ್ಕ ಮಕ್ಳಿಗೂ ಗೊತ್ತು ಥಿಯೇಟರ್ ಎಷ್ಟು ಐತಿ ಇರ್ತದೆ ನಲವತ್ತಡಿ ಮಿನಿಮಮ್ ಇರಬೇಕು ಹೌದು ಅವ್ರು ಅದನ್ನೇನು ಮಾಡಿದ್ರೆ ನಾಲ್ಕು ಫ್ಲೋರ್ ಲೆಕ್ಕ ತಗೊಂಡ್ರು ಅವ್ರು ಅದನ್ನು ಓಕೆ ಥಿಯೇಟ್ರನ್ನ ಆಚೆ ಆಚೆಂದೇ ನಿಂತ್ಕೊಂಡು ನೋಡ್ಬಿಟ್ಟು ಏಳು ಫ್ಲೋರ್ ಅಂತ ಬರ್ಕೊಂಡು ಕೆಳಗಿನ ಫ್ಲೋರ್ ಹದಿನಾಲ್ಕು ಸಾವಿರ ಸ್ಕ್ವೇರ್ ಫೀಟ್ ಇಂಟು ಸೆವೆನ್ ಅಂತ ಹಾಕೊಂಡು ಹೋಗ್ಬಿಟ್ಟು ಅವರು ಓಕೆ ನಾನು ಅವ್ರಿಗೆ ಹೇಳಿದೆ ಇಲ್ಲ ಸರ್ ಈ ಥರ ಎಲ್ಲೂ ಬರಲ್ಲ ಇಡೀ ಕರ್ನಾಟಕ ಅಲ್ಲ ಇಡೀ ದೇಶದಲ್ಲಿ ಯಾರು ಈ ಥರ ಕ್ಯಾಲ್ಕುಲೇಷನ್ ಮಾಡಲ್ಲ ನೀವೊಂದು ಕೆಲಸ ಮಾಡಿ ಹ್ಮ್ ಏನು ಬಿ ಬಿ ಎಂ ನನಗೆ ಪ್ಲಾನ್ ಅಪ್ರೂವಲ್ ಹಾಕಿ ಕೊಟ್ಟಿದ್ದಾರಲ್ಲ ಅದ್ರ ಪ್ರಕಾರ ನಾನು ಕಟ್ಟಬೇಕಲ್ಲ ಹ್ಮ್ ಅದ್ರ ಪ್ರಕಾರ ಕಟ್ಟಿ ನಾನು ಓಸಿ ತಗೊಂಡಿದ್ದೀನಿ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಟೌನ್ ಮೇಲೆ ಟೆನೆಂಟ್ ಬರೋದು ಒಳಗೆ ಹೌದು ಒಂದು ವೈಲೇಷನ್ ಎಲ್ಲನೇ ಇಮಿಡಿಯೇಟ್ ಆಗಿ ಅಲ್ಲೇ ಹಾಕಿ ಹ್ಞೂ ಅದ್ರ ಪ್ರಕಾರ ಎಷ್ಟು ಸ್ಕ್ವೈರ್ ಫೀಟ್ ಬರುತ್ತೋ ಅಷ್ಟು ಟ್ಯಾಕ್ಸ್ ಕಟ್ತಾ ಇದ್ದೀನಿ ನಾನು ಹ್ಞೂ ಅಂದಾಗ ಆತ ಏನು ಮಾಡಿದೆ ಹ್ಞೂ ಈ ಅಸೆಸ್ಮೆಂಟ್ ಮಾಡುವಾಗ ಕೆಲವರು ಏನು ಮಾಡೋಕ್ಕಾಗಲ್ಲ ಹ್ಞೂ ತುಂಬಾ ನನಗೆ ತುಂಬ ತೊಂದರೆ ಕೊಟ್ಟರು ಟು ನಾ ನನಗೆ ಆಮೇಲೆ ಎರಡು ಸರಿ ಆಫೀಸ್ಗೆ ಹೋಗಿದ್ದೀನಿ ತೊಂದರೆ ಕೊಟ್ಟರು ಈ ಎಕ್ಸ್ಪೆಕ್ಟೆಡ್ ವೆರಿ ಬಿಗ್ ಮನಿ ಫ್ರಮ್ ಮೀ ಹ್ಞೂ ನಾನು ಹೇಳಿದೆ ಬಾಳಪ್ಪ ಕೋರ್ಟ್ಗೆ ಹೋಗ್ತೀನಿ ಬಿಟ್ಟು ನಮ್ಮ ಲಾಯರ್ ಕನ್ಸಲ್ಟ್ ಮಾಡಿದ್ದೆ ದೆನ್ ನಾನು ಡೈರೆಕ್ಟ್ ಆಗಿ ಕೋರ್ಟ್ಗೆ ಹೋದೆ ಅವ್ರ ಹೆಸರು ದೊಡ್ಡಪ್ಪ ಅಂತ ಅವ್ರ ದೇಸಿ ಅವ್ರ ಹೆಸರು ಓಕೆ ತುಮಕೂರಲ್ಲಿ ಇದ್ದಾರಂತೆ ಏನೋ ಕುರಿ ಫಾರ್ಮ್ ಮಾಡಬೇಕು ಅಂತ ಅವ್ರಿಂದನೇ ಆಸೆ ಇತ್ತು ಅವ್ರಿಗೆ ಅವ್ರೇನೋ ಕುರಿ ಫಾರ್ಮ್ ಏನೋ ಅವರು ಓಕೆ ಸೊ ಅವರು ಅದೇನೋ ಗೊತ್ತಿಲ್ಲ ಅವರ ಒಂದು ಬಿಸ್ನೆಸ್ಗೋಸ್ಕರ ನನ್ನ ಈ ತರ ಒಂದು ಟಾರ್ಗೆಟ್ ಮಾಡಿ ಹ್ಮ್ ಇಷ್ಟು ತೊಂದರೆ ಕೊಟ್ಟರು ಮಾಡ್ದೆ ಮಾಡಿದೆ ಆಗಿ ಕೋರ್ಟ್ಗೆ ಹೋದೆ ಹ್ಮ್ ಕೋರ್ಟ್ಗೆ ಹೋದ ತಕ್ಷಣನೇ ಅವರು ನೋಟಿಸ್ ಕಳಿಸಿದ್ರು ನನಗೆ ಹ್ಞೂ ನಿಮ್ಮ ಲೈಫಲ್ಲಿ ಕೇಳಿರಲ್ಲ ಈ ತರ ಒಂದು ಘಟನೆನ ಹ್ಞೂ ಯಾವುದೇ ಇಂದ ನೋಟಿಸ್ ಬಂದ್ರೆ ನೋಟಿಸ್ ಅಲ್ಲಿ ಒಳಗೆ ಏನೂ ಇಟ್ಟಿಲ್ಲ ಲೆಟರ್ ಬರೀ ಕವರ್ ಮಾತ್ರ ಕಳಿಸಿದ್ದಾರೆ ಪುಣ್ಯಾತ್ಮ ಹ್ಞೂ ಆಮೇಲೆ ಫೈನಲ್ ಇದೇ ನಾನು ನೋಟಿಸ್ ಕಳಿಸಿದ್ದೀನಿ ನೋಟಿಸ್ ಅಟೆಂಡ್ ಮಾಡಿಲ್ಲ ಇವರು ಅಂತ ಹೇಳ್ತಾರೆ ಓಕೆ ಪುಣ್ಯಕ್ಕೆ ನಾನು ಅದನ್ನೆಲ್ಲ ಸೀಲ್ ಓಪನ್ ಮಾಡಿ ಎರಡು ಓಪನ್ ಮಾಡಿದ್ರೆ ಇನ್ನೂ ಎರಡು ಓಪನ್ ಮಾಡಿದ್ರೆ ಹಂಗೆ ಕೋರ್ಟ್ ಕೊಟ್ಟಿದ್ವಿ ಅದೆಲ್ಲ ಇವರು ಯಾವ ಥರ ನಮ್ಮನ್ನ ತೊಂದರೆ ಕೊಡ್ತಾ ಇದ್ದಾರೆ ಅಂತ ತೋರಿಸೋದಕ್ಕೋಸ್ಕರ ಕೊಟ್ಟೆ ನಾನು ಹ್ಞೂ ಕೋರ್ಟಲ್ಲಿ ನಾಲ್ಕೈದು ವರ್ಷ ನಡೀತಿದ್ದು ಹ್ಞೂ ಹೈಕೋರ್ಟ್ ಆಫ್ ಕರ್ನಾಟಕದಲ್ಲಿ ಓಕೆ ಅವ್ರಿಗೂ ನಮಗೂ ಡಿಸ್ಪ್ಯೂಟ್ ಇದ್ದಿದ್ದು ಸ್ಕ್ವೇರ್ ಫೀಟ್ ಇಷ್ಟು ಜಾಸ್ತಿ ಬರುತ್ತೆ ಅಷ್ಟು ಜಾಸ್ತಿ ಬರುತ್ತೆ ಅಂತ ಅವ್ರು ಹೇಳ್ತಾ ಇದ್ದು ಓಕೆ ಹೈಕೋರ್ಟ್ ಅಲ್ಲಿ ಸಾಹೇಬ್ರು ಏನ್ ಮಾಡ್ತಾರೆ ನೀವು ಒಂದು ಕೆಲಸ ಮಾಡಿ ಜಾಯಿಂಟ್ ಸರ್ವೆ ಮಾಡಿ ಆಗಿದ್ರೆ ಹ್ಞೂ ಅಂತೇಳಿದರೆ ಎರಡು ಸರಿ ಜಾಯಿಂಟ್ ಸರ್ವೆ ಎರಡು ಏಜೆನ್ಸಿಯಿಂದ ಮಾಡಿಸ್ತಾರೆ ಹ್ಞೂ ಅಲ್ಲಿಗೆ ನಮ್ಮ ಸ್ಕ್ವೇರ್ ಫೀಟು ನಮ್ಮ ಮೆಜರ್ಮೆಂಟ್ ಏನಿತ್ತು ಅದ್ರ ಪ್ರಕಾರ ನಾವು ಕೊಟ್ಟಿದ್ದೀವಿ ಅನ್ನೋದು ಮಾಹಿತಿ ಕೋರ್ಟ್ಗೆ ಅವರು ಕೊಡ್ತಾರೆ ನಾನು ಕೊಡ್ತೀವಿ ಹ್ಞೂ ಕೊಟ್ಟ ಮೇಲೆ ಅವರು ಹದಿಮೂರು ಚಿಲ್ಲರೆ ಏನಾದ್ರು ಹದಿಮೂರು ಕೋಟಿ ಚಿಲ್ಲರೆ ಕಟ್ಟಬೇಕು ಅಂತ ಕ್ಲೇಮ್ ಮಾಡಿರ್ತಾರೆ ಹ್ಞೂ ಜಡ್ಜು ಅಲ್ಲಿ ನೋಡಿದ್ದೆ ಯಾವ ಎಷ್ಟು ಸ್ಕ್ವೇರ್ ಫೀಟ್ಗೆ ಎಷ್ಟು ಕಟ್ಟಬೇಕು ಏನು ನಾನು ಸೋಕಾರ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಅಂತ ಅವ್ರಿಗೆ ಕೊಡ್ತಾರೆ ಅದ್ರ ಪ್ರಕಾರ ಒಂದು ಕೋಟಿ ತೊಂಬತ್ತೊಂಬತ್ತು ಲಕ್ಷ ಸಮೇಕ್ ಎರಡು ಕೋಟಿ ಚಿಲ್ಲರೆ ಮೀನ್ಸ್ ಎರಡು ಕೋಟಿ ನಲ್ವತ್ತು ಲಕ್ಷ ಏನೋ ನಾವು ಮುಂಚೆ ಬೇರೆ ಕಟ್ಟಿದ್ವಿ ಅವ್ರಿಗೆ ಓಕೆ ಅದೆಲ್ಲ ಹೋಗಿ ಇನ್ನ ಒಂದು ತೊಂಬತ್ತು ಚಿಲ್ಲರೆ ನೀರಿಂಗ್ ಟೂ ಕೋರ್ಸ್ ಕಟ್ಟಬೇಕು ನೀವು ಇನ್ನು ಒಂದು ತಿಂಗಳಲ್ಲಿ ನೀವು ಕಟ್ಟಬೇಕಿದ್ನ ಬಿ ಬಿ ಎಂ ಪಿಗೆ ಅವ್ರು ಹಾಕಿರೋ ಕ್ಯಾಲ್ಕುಲೇಷನ್ ಎಲ್ಲ ಸರಿ ಸರಿ ಇಲ್ಲ ಸೊ ನಿಮ್ಮ ಇದ್ರ ಪ್ರಕಾರ ಮಾಡಿದ್ದೀವಿ ಅವರು ಹಾಕಿರೋದು ಕ್ಯಾಲ್ಕುಲೇಷನ್ ಪ್ಲಸ್ ಇಂಟ್ರೆಸ್ಟ್ ಪ್ಲಸ್ ಪೆನಾಲ್ಟಿ ಹ್ಞೂ ಸೊ ಇದು ಪೆನಾಲ್ಟಿ ಇಂಟ್ರೆಸ್ಟ್ ಏನಕ್ಕೆ ಬರಲ್ಲ ಅಂದರೆ ನಾನು ಎವ್ರಿ ಇಯರು ಹೋಗಿದ್ದೆ ಅಲ್ಲಿ ಬಿ ಬಿ ಎಂ ಪಿ ಆಫೀಸಲ್ಲಿ ಟ್ಯಾಕ್ಸ್ ಕಟ್ಟಕ್ಕೆ ಹೋದಾಗ ಅವರು ರಿಜೆಕ್ಟ್ ಮಾಡ್ತಾರೆ ಕಟ್ಕೊಳಲ್ಲ ನಾವು ಅಂತ ಹ್ಞೂ ಸೊ ಅವ್ರೇನು ಮಾಡ್ತಾರೆ ಕೋರ್ಟಲ್ಲಿ ಸಾಹೇಬ್ರು ಏನು ಮಾಡ್ತಾರೆ ಅವರು ಕಟ್ಟಕ್ಕೆ ಬಂದಾಗ ನೀವು ಕಟ್ಟಿಸ್ಕೋಬೇಕಾಗಿತ್ತು ಹ್ಞೂ ಮಿಕ್ಕಿದ್ದೇನಾದರೂ ಕಮ್ಮಿ ಕಟ್ಟಿದರೆ ಅದನ್ನು ಕ್ಲೈಮ್ ಮಾಡಬೇಕಾಗಿತ್ತು ನೀವು ಹ್ಞೂ ಇಂಟ್ರೆಸ್ಟು ಪೆನಾಲ್ಟಿ ಕಟ್ಟಕ್ಕೆ ಬರೋದಿಲ್ಲ ಅವರು ಹ್ಞೂ ಅಂತ ಹೇಳಿದ್ದೆ ನಾನು ಲೆಟರ್ ಡಾಕ್ಯುಮೆಂಟ್ ಎಲ್ಲ ಪ್ರೊವೈಡ್ ಮಾಡಿದ್ಮೇಲೆ ಮೇಲೆ ಅಲ್ಲಿ ಸಾಹೇಬ್ರ ಅದನ್ನ ಇಟ್ಕೊಂಡಿದ್ದೆ ಟ್ಯಾಕ್ಸ್ ಎಷ್ಟು ಕಟ್ಟಬೇಕು ಅಷ್ಟು ಕಟ್ಟಬೇಕು ಅಂತ ಎರಡು ಕೋಟಿ ಚಿಲ್ಲರೆ ಬರುತ್ತೆ ಅದನ್ನ ಮುಂಚೆ ಕಟ್ಟಿದ್ದೆ ಅದು ಮಿಕ್ಕಿದ್ದು ಒಂದು ತೊಂಬತ್ತು ನಿಯರ್ ಟ್ವೆಂಟಿ ಅಂದರೆ ಎರಡು ಕೋಟಿ ಅವರು ಕಟ್ಟಿಸಿದ್ರು ಒಂದು ತಿಂಗಳಲ್ಲಿ ನಾನು ಕಟ್ಟುಬಿಟ್ಟೆ ಅದನ್ನ ಓಕೆ ಕಟ್ಟಿದ ನಂತರ ಹ್ಮ್ ಎವ್ರಿ ಇಯರ್ ಟ್ಯಾಕ್ಸ್ ಕಟ್ಟಬೇಕಲ್ಲ ಹೌದು ಈಗ ಬಿ ಬಿ ಎಮ್ ನಾನು ಆ ನ ಕೊಟ್ಟು ಟ್ಯಾಕ್ಸ್ ಕಟ್ಟಕ್ ಹೋದ್ರೆ ಅವರು ಇಲ್ಲ ನಾವು ಟ್ಯಾಕ್ಸ್ ಕಟ್ಸ್ಕೊಳ್ಳೋಲ್ಲ ನಿಮ್ ಹತ್ರ ಅಂದ್ರು ನಾನು ತಿರ್ಗಾ ಅದನ್ನು ನಮ್ಮ ಅಡ್ವೊಕೇಟ್ ಗಡಿದ್ವಿ ಅದು ನೀವು ಕೋರ್ಟ್ ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡಿಬಿಡಿ ಅವ್ರ ಅಕೌಂಟ್ಗೆ ಅಂದರು ಹ್ಞೂ ಡಿಪಾಸಿಟ್ ಮಾಡಿ ನಾವು ಕೋರ್ಟ್ಗೆ ಮಾಹಿತಿ ಕೊಟ್ವಿ ಹ್ಞೂ ಹೀಗೆ ನಡ್ಕೊಂಡು ಬರ್ತಾ ಇತ್ತು ಹ್ಞೂ ನಾನು ಅಪ್ ಟು ಡೇಟ್ ಟ್ಯಾಕ್ಸ್ ಕಟ್ಕೊಂಡ್ಬಂದಿನಿ ಎಲ್ಲ ಇದೆ ಡಾಕ್ಯುಮೆಂಟ್ ಇದೆ ಎಲ್ಲ ಕೊಟ್ಟಿದ್ದೀನಿ ನಾನು ಹ್ಞೂ ಮೊನ್ನೆ ಐದು ದಿನಕ್ಕೆ ಮುಂಚೆ ಬಂದು ನೀವು ಟ್ಯಾಕ್ಸ್ ಕಟ್ತಾ ಇದ್ದೀರಾ ಎಷ್ಟು ಕಟ್ಟಿದ್ದೀರಾ ಏನು ಮಾಡಿದೀರ ಅಂತ ನಾಲ್ಕೈದು ಜನ ಬಂದು ನಮ್ಮ ಸ್ಟಾಫ್ ಹತ್ರ ಮಾಲಲ್ಲಿ ನಾನು ಇರಲಿಲ್ಲ ಕೇಳ್ಕೊಂಡ್ ಬಂದಿದ್ದಾರೆ ಅವರು ಇಲ್ಲ ನಮ್ಮ ಯಜಮಾನರು ಇಲ್ಲ ಸರ್ ಊರಲ್ಲಿ ಅವ್ರು ಬಂದ ಮೇಲೆ ನೀವು ಕೇಳ್ಕೊಳ್ಳಿ ಅವ್ರ ಹತ್ರ ಅಂತ ಹೇಳ್ಬಿಟ್ಟು ಹೊಟ್ಬಿಟ್ಟಿದ್ದಾರೆ ಹ್ಞೂ ನಿನ್ನೆ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆಗೆ ಬಂದು ನಾಲ್ಕೈದು ಜನ ನಮ್ಮ ಮಾಲಿನ ಹುಡುಗನ ಹತ್ರ ಈ ನೋಟಿಸ್ ತಗೊಂಡ್ರಿ ಸೈನ್ ಸೈಜ್ ಮಾಡಿಕೊಟ್ರಿ ಅಂತ ಕೇಳಿದ್ದಾರೆ ಹ್ಮ್ ಅವರೇನು ಹೇಳಿದ್ದಾರೆ ಇಲ್ಲ ಸ್ವಾಮಿ ನಾವು ಯಾವ್ದು ಏನು ನೋಟಿಸ್ ಅಂತ ಕೈ ಕೊಟ್ಟ ತಕ್ಷಣ ಅವ್ರು ಓದಿದ್ದಾರೆ ಯಾರು ಹಿಂದಿನ ಡೇಟ್ ಹಳೆ ಡೇಟ್ ಅಲ್ಲಿ ಹ್ಞೂ ಒಂದು ನೋಟಿಸ್ ಕೊಟ್ಬಿಟ್ಟು ಅದರಲ್ಲಿ ನಾನು ಟ್ಯಾಕ್ಸು ನೋಟಿಸ್ ಕೊಟ್ಟಿದ್ರು ನಾನು ಅಟೆಂಡ್ ಮಾಡಿಲ್ಲ ಅನ್ನೋದನ್ನ ಒಂದು ಆ ನೋಟಿಸ್ ಅಲ್ಲಿ ಒಂದು ಲೈನ್ ಓದಿದ್ದಾರೆ ಇವ್ರು ನಮ್ಮ ಹುಡುಗರು ಏನ್ ಸರ್ ಈ ತರ ಬರೆದಿದ್ದೀರಾ ನೀವು ನೋಟಿಸ್ ಕೊಟ್ಟರೆ ನಾವು ಹೆಂಗ್ ಸೈನ್ ಮಾಡೋದು ಇಲ್ಲ ಯಜಮಾನ್ರಿಗೆ ಹೇಳ್ತೀನಿ ಅವ್ರು ಬರ್ತಾರೆ ಕೂತ್ಕೊಳ್ಳಿ ಸರ್ ಅಂತ ಹೇಳಿದ್ದಾರೆ ಹ್ಞೂ ನಮ್ಮ ಮಗನಿಗೆ ಹೇಳಿದ್ದಾರೆ ಅವ್ರು ಫೋನ್ ಮಾಡಿ ನಾನು ಬರ್ತೀನಿರಪ್ಪ ಅಂತ ಹೇಳಿದಾರೆ ಅವರು ಹ್ಞೂ ಅಷ್ಟರಲ್ಲಿ ಇವರು ಅಲ್ಲಿ ಅವ್ರ ಕಡೆಯವರು ಬಿ ಬಿ ಎಂ ಪಿ ಅವರು ಫೋನ್ ತೊಗೊಂಡಿದ್ದೆ ವಿಡಿಯೋ ರೆಕಾರ್ಡ್ ಮಾಡಕ್ಕೆ ಹೋಗಿದ್ದಾರೆ ನಮ್ಮ ಹುಡುಗನಿಂದ ಅವ್ನು ಫೋ ಕೈಯಲ್ಲಿ ಇಸ್ಕೊಂಡಿದ್ದು ಇವೆಲ್ಲ ಹ್ಞೂ ನನಗೆ ಫೋನ್ ಬಂತು ನಮ್ಮ ಹುಡುಗನಿಂದ ನಾನು ಹೇಳಿದ್ರು ಈ ತರ ಹಿಂಗ್ ಹಿಂಗ್ ಮಾಡ್ತಾರೆ ನೀವು ಫೋಟೋ ತಗೊಳ್ಳಿ ನೀವು ನಾಲ್ಕೈದು ಜನ ನಾಲ್ಕು ಜನ ಕ್ಯಾಮ್ರಾ ಇಟ್ಕೊಂಡು ಅವ್ರು ಯಾರಾದ್ರು ಬಂದವ್ರೆ ಅವ್ರು ಏನೇನು ಮಾತಾಡ್ತಾರೆ ನೀವು ರೆಕಾರ್ಡ್ ಮಾಡಿ ಹ್ಞೂ ಸಿ ಸಿ ಇದೆ ಎಲ್ಲ ಇಟ್ಕೊಳ್ಳಿ ಕೈಯಲ್ಲಿ ಅಂತ ಹೇಳಿದೆ ನಾನು ಹ್ಞೂ ಅವ್ರು ಅದೇ ತರ ಮಾಡಿದ್ರು ಹ್ಞೂ ನಂತರ ಏನು ಮಾಡಿದ್ರು ನೀವು ಆದ್ರೆ ನಿಮ್ಗೆ ಯಜಮಾನ ಬಂದಿಲ್ಲ ನಾವು ಹೊಡೆದು ಬಿಡ್ರಿ ನಾವು ಬೇಕಾಗಿಲ್ಲ ನೀವು ಹಿಂಗೆ ಮಾಡಿ ನಮ್ಗೆ ಗೊತ್ತು ಏನು ಮಾಡಬೇಕು ಅಂತ ಚೀಸ್ ಮಾಡ್ತೀವಿ ಅಗದು ಮಾಡ್ತೀವಿ ಅಂದ್ಬಿಟ್ಟು ಬಾಯಿಗೆ ಬಂದಾಗ ಹುಡುಗರು ಬೈದು ಎದುರಿಸ್ಬಿಟ್ಟು ಹೋಗಿದ್ದಾರೆ ಹ್ಮ್ ನಿನ್ನೆ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆಯಲ್ಲಿ ಆಗೋದಂಥ ಘಟನೆ ಇದು ಅವ್ರಿಗೆ ಕೇಳಿದ್ದಾರೆ ನಮ್ಮ ಹುಡುಗರು ಸರ್ ನೀವು ಆಫೀಸರ್ ಅಂತೀರಾ ಬೆಳಗ್ಗೆಯಿಂದ ಸಂಜೆವರೆಗೂ ಸುಮ್ಮನೆ ಇದ್ದು ಇವಾಗ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆಗೆ ಕೊಡೋವಂಥದ್ದು ಏನಿದೆ ಅಂತ ಅರ್ಜೆಂಟು ಹ್ಞೂ ಅಂತ ಹೇಳ್ಬಿಟ್ಟಿದ್ದೆ ಇವರು ನನಗೆ ಹೇಳಿಲ್ಲ ನಾನು ಹೇಳಿದೆ ಡೈರೆಕ್ಟಾಗಿ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಹ್ಮ್ ಅವ್ರು ಯಾವ ಪೊಲೀಸ್ ಬಿ ಬಿ ಎಂ ಪಿಯಿಂದ ಬಂದವರೋ ಯಾರು ಬಂದವರೋ ನಮಗೆ ಗೊತ್ತಿಲ್ಲ ಹ್ಞೂ ಪೊಲೀಸ್ ಸ್ಟೇಷನಲ್ಲಿ ನಿನ್ನೆ ರಾತ್ರಿ ಹೋಗಿದೆ ಹತ್ತುವರೆ ಅನ್ನೊಂದಿದೆ ಅಷ್ಟೊಂದು ನಮ್ಮ ಕಂಪ್ಲೇಂಟ್ ಕೊಟ್ರು ಓಕೆ ಹ್ಞೂ ಹ್ಞೂ ಈ ತರ ಯಾರು ಇಷ್ಟು ಜನ ಬಂದಿದೆ ಬಿ ಬಿ ಅಂತ ಹೇಳಿದ್ರೆ ನಮ್ಗೆ ಈ ತರ ಎಲ್ಲ ಎದರಿಸಿ ಬೆದರಿಸಿ ತುಂಬಾ ಅವಾಚನೆ ಅವಾಚಕ ಶಬ್ದದಿಂದ ನಿಂದಿಸಿ ಹೋಗಿದ್ದಾರೆ ಹ್ಞೂ ಅವ್ರ ಫೋಟೋ ಇದು ವಿಡಿಯೋ ಇದಿದೆ ಸಿ ಸಿ ಅಂತ ಇಂತ ಕೊಟ್ಟರೆ ಹ್ಞೂ ಅವ್ರ ಮೇಲೆ ಆಕ್ಷನ್ ತಗೋಬೇಕು ಮತ್ತೆ ನಮಗೆ ಪ್ರೊಟೆಕ್ಷನ್ ಕೊಡಿ ಮಾಲ್ಗೆ ಮತ್ತು ನನಗೂ ಪ್ರೊಟೆಕ್ಷನ್ ಕೊಡಿ ಅಂತ ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ನ ಪೊಲೀಸ್ ಅವ್ರು ತಗೊಂಡಿದ್ದಾರೆ ಈಗ ರಾತ್ರಿ ಇಷ್ಟೊತ್ತಾಗಿರೋದ್ರಿಂದ ಕಂಪ್ಯೂಟರ್ ಇದರಲ್ಲಿ ಅಕ್ನಾಲಜ್ಮೆಂಟ್ ಆಗಲ್ಲ ನಾಳೆ ಬೆಳಿಗ್ಗೆ ಎಂಟು ಗಂಟೆಗೆ ಬನ್ನಿ ಕೊಟ್ಟಿದ್ದೆ ಅಂತ ಹೇಳಿದ್ದಾರೆ ಓಕೆ ಆಯ್ತು ಮಾಡಿ ಅಂತ ಹೇಳಿ ಬಂದ್ರು ನಮ್ಮ ಹುಡುಗರು ಹ್ಞೂ ಬೆಳಿಗ್ಗೆ ಆರು ಗಂಟೆಗೆ ಬಂದು ಇವರು ಗೇಟ್ಗೆ ಸೀಲ್ ಆಗ್ತಾ ಇದಾರೆ ಇವತ್ತು ಬೆಳಿಗ್ಗೆ ಆರು ಗಂಟೆಗೆ ಬಂದು ಸೀಲ್ ಆಗ್ತಾರೆ ಹ್ಮ್ ಅವಾಗ ನಮ್ಮ ಹುಡುಗರೆಲ್ಲ ಕೇಳಿದ್ರು ನನ್ನ ಮಗನೂ ಕೇಳಿದಾರೆ ಯಾಕೆ ಈ ತರ ನೀವು ನೋಟಿಸ್ ಕೊಟ್ಟು ನೋಟಿಸ್ ಕೊಟ್ಟಿಲ್ಲ ಹ್ಮ್ ನೋಟಿಸ್ ಕೊಟ್ಟರೆ ಏನಿರ್ತದೆ ಅದರಲ್ಲಿ ಹ್ಮ್ ಒಂದು ವಾರ ಒಂದು ವಾರದಲ್ಲಿ ಬಂದು ನೀವು ರಿಪ್ಲೈ ಮಾಡಿ ಇಲ್ಲ ಗಡುವುದು ನೋಡಿ ಹೌದು ಏನು ಕೊಡದೆ ನೀವು ಬಂದು ಏಕಾಏಕಿ ಕೋರ್ಟ್ ಕೊಟ್ಟಿರೋ ನ ನೀವು ವೈಲೇಟ್ ಮಾಡ್ತಾ ಇದ್ದೀರಾ ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಆಗುತ್ತೆ ನಮ್ಮ ನಮ್ಮ ಲಾಯರ್ ಮಾತಾ ಅಷ್ಟು ಇಮಿಡಿಯೇಟಾಗಿ ಇವರು ಬಂದು ಸೀಲ್ ಹಾಕೋದು ನಮ್ಮ ಲಾಯರ್ ಮಾತಾಡಿದ್ದಾರೆ ಹ್ಮ್ ನಮ್ಮ ಅಡ್ವೊಕೇಟ್ ಹೇಳೋದು ಅಂತ ಇಲ್ಲ ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಆಗುತ್ತೆ ಅವ್ರು ಏನಂಗೆ ಮಾಡಿದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅವ್ರು ಹೇಳಿ ಅವ್ರಿಗೆ ಅಂತ ಇವು ಈ ಟ್ರೈ ಟು ಎಕ್ಸ್ಪ್ಲೈನ್ ಇನ್ ಗುಡ್ ವೇ ಹ್ಮ್ ಹೌದಾ ಪೊಲೀಸ್ ಅವ್ರನ್ನ ಅವ್ರು ಕರ್ಸ್ಬಿಟ್ಟಿಲ್ಲ ಎಲ್ಲರೂ ಕಳ್ಸಿ ಅಂದ್ಬಿಟ್ಟು ಸ್ವಲ್ಪ ರೂಢಾಗಿ ಬಿಹೇವ್ ಮಾಡಿದಾಗ ಇವರು ನನ್ನ ಮಗ ಕೇಳಿದ್ದಾರೆ ಈ ತರ ನೀವು ಮಾಡ್ತಾರೆ ಸರಿ ಇಲ್ಲ ಅಂತ ಅವನಿಗೂ ಕೋಪ ಬಂದು ಅವ್ನು ಒಂಥರ ಸೀನಿಂದ ವಿಡಿಯೋ ವಾಟಿಯೋ ನಿಮ್ಮ ಅಪ್ಪ ಅಂತ ಕೇಳಿದಾರೆ ಕೇಳಿದ್ದಾರೆ ಸೊ ಅದೇನು ತಪ್ಪೇನಲ್ಲ ಅಂತ ನನಗೂ ಅನಿಸ್ತು ಅದು ದೇರ್ ಇಸ್ ಅ ವೇ ಟು ಅಪ್ರೋಚ್ ಹ್ಮ್ ಪೊಲೀಸ್ ಇದೆ ನಮ್ಮ ಕೈಲಿ ಅಧಿಕಾರ ಇದೆ ಅಂತ ಈ ತರ ದೌರ್ಜನ್ಯ ಮಾಡೋದು ಎಷ್ಟು ಸರಿ ನನಗೆ ನನ್ ಕಾಡೋ ಪ್ರಶ್ನೆ ಏನ್ ಗೊತ್ತಾ ಸರ್ ಡೀರಾ ಲೈನ್ ವೆಂಕಟೇಶ್ ಅವ್ರಿಗೆ ಈ ಸನ್ನಿವೇಶ ಆದ್ರೆ ಸಣ್ಣ ಪುಟ್ಟವ್ರ ಕತೆ ಏನು ಅಂತ ಆಮೇಲೆ ಒಬ್ಬ ಆಫೀಸರ್ ಮಾತಾಡ್ತಾರ ನಾನು ಕೇಳಿಸ್ಕೊತೀನಿ ಕೋರ್ಟ್ ಇಂದ ಆರ್ಡರ್ ಆಗಿದೆ ಆಗಿತ್ತು ಅವ್ರ ಅದನ್ನ ಕಟ್ಟಿರ್ಲಿಲ್ಲ ಹಾಗಾಗಿ ಒಬ್ಬ ಅಧಿಕಾರಿಗೆ ಕೋರ್ಟ್ ಆದೇಶ ಏನಿದೆ ಏನ್ ಕಟ್ಟಬೇಕು ಅನ್ನೋ ಪರಿಜ್ಞಾನ ಇರ್ಲಿಲ್ವಾ ಅಂತ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಗೊತ್ತಿದ್ದು ಈ ತರ ಅವ್ರು ಹೇಳೋದಂತ ನಮ್ಗೆ ಪ್ರೆಷರ್ ಇದೆ ಮಾಡಬೇಕು ಅಂತ ಪುಣ್ಯಾತ್ಮ ಅಲ್ಲಿಗೆ ಮುಂದೆ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಆಸ್ತಿನ ಬೋರ್ಡ್ ಹಾಕೊಂಡು ನುಂಗಿ ನೀರ್ ಕುಡಿತಾರವರು ಬೆಂಗಳೂರು ಬಹಳಷ್ಟು ಜನ ಇರುವಾಗ ಕೋರ್ಟ್ ಆದೇಶ ಬರೀ ಏನು ಎರಡು ಕೋಟಿ ಇತ್ತು ಕಟ್ಟಿದಿರಿ ಇಷ್ಟೆಲ್ಲ ಇದ್ದಾಗ್ಲೂ ಯಾಕೆ ರಾಕ್ ಲೈನ್ ವೆಂಕಟೇಶ್ವರ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಈ ಚುನಾವಣೆ ಹತ್ರ ಬಂತು ನಾನು ಚುನಾವಣೆ ಹತ್ರ ಬಂತು ನಾನು ಯಾರಿಗೆ ನಾನು ಲೈಫಲ್ಲಿ ಯಾವ ರಾಜಕಾರಣಕ್ಕೂ ಯಾವ ಇದಕ್ಕೂ ಎಂಟ್ರಿ ಫಿಯರ್ ಆಗೋದವನಲ್ಲ ಅಂಬರೀಷ್ ಅವರ ಕುಟುಂಬ ಎಲ್ಲಿ ಇರ್ತದೋ ಅಲ್ಲಿ ಇರ್ತೀನಿ ನಾನು ಅವ್ರು ಯಾವ ಪಕ್ಷದಲ್ಲಿ ಇರ್ತಾರೋ ಅವ್ರು ಯಾವ ಇದರಲ್ಲಿ ಇರ್ತಾರೋ ಆ ಕುಟುಂಬಕ್ಕೆ ರಾಜಕಾರಣದಲ್ಲಿ ನಾನು ಇರೋದು ಗ್ಯಾರಂಟಿ ಇಂಥ ಬೆದರಿಕೆ ಇಂಥ ಎಷ್ಟೇ ಏನು ಬಂದರೂ ನಾನು ಫೇಸ್ ಸರ್ ನನ್ನ ಕಾಡೋ ಪ್ರಶ್ನೆ ಅಧಿಕಾರಿಗಳಿಗೆ ಕನಿಷ್ಠ ಅಟ್ಲೀಸ್ಟ್ ಆ ಕಾಮನ್ ಸೆನ್ಸ್ ಕೋರ್ಟ್ ಆರ್ಡರ್ ಏನಾಗಿದೆ ಇದೇನಾಗಿದೆ ವಾಟ್ ನೈಕ್ಸ್ಟ್ ಅಂತ ಏನಕ್ಕೆ ಪರಿಷ್ಠ ಪರಿಜ್ಞಾನ ಬೇಡವಾ ಅಂತ ನಾನು ನಿಮ್ಗೆ ಫುಲ್ ಡಾಕ್ಯುಮೆಂಟ್ಸ್ ಕಳಿಸ್ತೀನಿ ಸರ್ ನೀವು ನೋಡಿ ಖಂಡಿತ ಒಂದ್ ಸೆಟ್ ಡಾಕ್ಯುಮೆಂಟ್ ಕಳಿಸ್ತೀನಿ ನೋಡಿ ಯಾವ ಸಂದರ್ಭದಲ್ಲಿ ಏನೇನಾಗಿದೆ ಹೈಕೋರ್ಟ್ ಅಲ್ಲಿ ಏನ್ ಆರ್ಡರ್ ಆಗಿದೆ ಅದಾದ ನಂತರ ಏನಾಗಿದೆ ಎಲ್ಲ ನಿಮ್ಗೆ ಕಳಿಸ್ತೀನಿ ಕೋರ್ಟ್ ಆದೇಶ ಇದ್ರು ಇವೆಲ್ಲ ಆಗಿದ್ರು ಕೂಡ ನಿಮ್ಮನ್ನ ಹೊರಗಡೆ ಜಗತ್ತಿಗೆ ಹನ್ನೊಂದು ಕೋಟಿ ಹನ್ನೆರಡು ಕೋಟಿ ಕಟ್ಟಬೇಕು ಕಟ್ತೆ ರಾಕ್ಲೈನ್ ಮೆಂಟೆ ಒಂದ್ ಕೆಶ್ ಅಂತ ನನ್ನ ನನ್ನ ಸಾಮಾನ್ಯ ಜನ ಹೇಳೋತರ ಮಾನ ನಷ್ಟ ಮಾಡ್ತಾವ್ರೆ ನಿಮ್ ನಿಮ್ ಪ್ರಕಾರ ಮಾನ ನಷ್ಟ ಮಾಡ್ತಾವ್ರೆ ನಿಮ್ಮ ಮೇಲೆ ಕೋಟಿ ಗಟ್ಲೆ ಹನ್ನೊಂದ್ ಕೋಟಿ ಹನ್ನೆರಡು ಕೋಟಿ ಕಟ್ಟಿಲ್ಲ ಉಳಿಸ್ಕೊಂಡವ್ರೆ ಅನ್ಬಿಟ್ಟು ನಿಮ್ಮ ಮೇಲೆ ಸುಳ್ಳನ್ನ ನಿಮ್ ಪ್ರಕಾರ ಹೇಳೋದಾದ್ರೆ ನಿಮ್ಮ ಪ್ರಕಾರ ಹೇಳೋದಾದ್ರೆ ನಿಮ್ಮ ಮಾನವನ್ನ ನಿಮ್ಗೆ ಹೆಸರಂತರುವಂತ ಕೆಲಸ ಮಾಡ್ತಾವ್ರೆ ನಿಮ್ ವಿರುದ್ಧ ಷಡ್ಯಂತ್ರ ಮಾಡ್ತಾವ್ರೆ ಕೆಲವರು ಅಂತ ಭಾಸ ಆಗತ್ತೆ ನಿಜ ಅದೇ ಆಗ್ತಾರ ನನಗೀಗ ಎಸ್ ಈಗ ನೀವೆಲ್ಲ ನೀವು ವಾಪಸ್ ಬಂದ ಮೇಲೆ ಇದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀರಿ ಮತ್ತೊಂದ್ಸರಿ ಅವ್ರನ್ನ ಯಾರು ಬಿಡಲ್ಲ ನೀವು ಆಲ್ರೆಡಿ ನಮ್ಮ ಅಡ್ವೊಕೇಟ್ ಕೋರ್ಟ್ ಅಪ್ರೋಚ್ ಮಾಡಿದ್ದಾರೆ ಹಾ ನನಗೆ ನ್ಯಾ ಅನ್ಯಾಯ ಆಗಿದೆ ನ್ಯಾಯ ಒದಗಿಸ್ಕೊಡಿ ಅಂತ ನಾನು ಕೋರ್ಟಿನ ಮೊರೆಗೆ ನ್ಯಾಯ ನ್ಯಾಯ ಕೇಳಕ್ ಹೋಗಿದ್ದೀನಿ ಹಾ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ ಸರ್ ಏನೇ ನೀವು ಬಂದಲ್ಲಿ ಮತ್ತಷ್ಟು ಮಾತಾಡ್ತೀನಿ ನಿಮ್ಮನ್ನ ಬಟ್ ಒಂದಂತೂ ಮೇಲ್ನೋಟಕ್ಕೆ ಕಾಣೋದಿಷ್ಟೇ ಕೋರ್ಟ್ ಆದೇಶ ಇದ್ದರೂ ಕೋರ್ಟ್ ಆದೇಶಕ್ಕೆ ತಕ್ಕಂತೆ ನೀವು ತಲೆಬಾಗಿ ಅದನ್ನ ಕಟ್ಟಿದ್ರು ಆದ್ರೆ ನೀವು ಹನ್ನೊಂದು ಕೋಟಿ ಕಟ್ಟಬೇಕು ಹನ್ನೆರಡು ಕೋಟಿ ಕಟ್ಟಬೇಕು ಅಂತ ಮಾಧ್ಯಮಗಳಿಗೆ ಹೇಳ್ಕೊಂಡು ಅವ್ರು ಹೇಳ್ತಿರೋದು ಅವ್ರು ಹೇಳ್ಕೊಂಡು ಹೊರಟಿರೋದು ಹೌದು ನಿಮ್ಗೆ ನಿಮ್ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನ ಏನೋ ಷಡ್ಯಂತ್ರ ಮಾಡ್ತಾವ್ರೆ ಅಂತ ಮೇಲ್ನೋಟಕ್ಕೆ ಕಾಣುತ್ತೆ ಮೇಲ್ನೋಟಕ್ಕೆ ನಿಜ ಸಹಜ ನಿಜ ಸೊ ನೀವು ಸುಮ್ನೆ ಬಿಡಲ್ಲ ಒಂದು ನಮ್ಗ್ ಗೊತ್ತು ಹೀಗಾಗಿ ನನ್ ಮತ್ತಷ್ಟು ಬಂದ ತಕ್ಷಣ ಒಳ್ಳೇದಾಗ್ಲಿ ಖಂಡಿತ ಸರ್ ನಾನು ತಪ್ಪು ಮಾಡಿದ್ರೆ ಅಲ್ಲೇ ಸ್ಪಾಟಲ್ ನನ್ ತಪ್ಪಾಗಿದೆ ಕ್ಷಮಿಸಿ ಮನುಷ್ಯ ನಾನು ಹ್ಮ್ ನಾನು ತಪ್ಪು ಮಾಡಿಲ್ಲ ಅಂದ್ರೆ ಅದು ಏನೇ ಆದ್ರೂ ಪರವಾಗಿಲ್ಲ ನಾನು ಕಳ್ಕೊಂಡಿದ್ದೆಲ್ಲ ನಾನು ದುಡ್ದಿದ್ದೆಲ್ಲ ಕಳ್ಬಿಟ್ಟಿನ ಬೇಕಾದ್ರೆ ಮಾನ ಮರ್ಯಾದೆ ಏನು ಯಾವ ಮಟ್ಟಕ್ಕೆ ರೆಡಿ ನಾನು ಒಳ್ಳೇದಾಗ್ಲಿ ಲೀಗಲಿ ಕಾನೂನು ಎಲ್ರಿಗೂ ಲೀಗಲಿ ನ್ಯಾಯಕ್ಕೋಸ್ಕರ ನಾನು ಖಂಡಿತವ್ರು ನ್ಯಾಯಾಲಯದ ಮೊರೆಗ್ ಹೋಗಿದ್ದೀನಿ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ ಸಹಜ ಎಲ್ರಿಗೂ ಕಾಡುತ್ತೆ ವೆಂಕಟೇಶ್ ಅವರಿಗೆ ಏನ್ ರೇಂಜ್ ತೊಂದ್ರೆ ಅಂದ್ರೆ ಇನ್ನು ಉಳುಗ್ ಸಣ್ಣ ಪಾಪ ಒಂದು ಸಣ್ಣ ಪುಟ್ಟ ಇಪ್ಪತ್ತೊಂಬತ್ತು ಮನೆ ಕಟ್ಕೊಡೋರ್ ಗತಿ ಏನಪ್ಪಾ ಹಿಂಗ್ ಆಗ್ಬಿಟ್ರೆ ಅಂತ ಅನ್ಕೋತಾರ ಜನ ಆದ್ರೆ ಕಾಮನ್ ಬಿಲ್ಡಿಂಗ್ ಐಟ್ ಲೆಕ್ಕ ಹಾಕೊಂಡ್ ಫ್ಲೋರ್ ಲೆಕ್ಕ ಹಾಕುವಂತ ಅವಿದ್ಯಾವಂತ ಅಧಿಕಾರಿಗಳಿಗೆ ಯಾರಿದ್ನ್ ಹೇಳ್ಕೊಟ್ರೋ ಗೊತ್ತಿಲ್ಲ ನೀವ್ ಹೇಳೋ ಪ್ರಕಾರ ನೀವ್ ಹೇಳಿದ್ ಪ್ರಕಾರ ಯಾಕಂದ್ರೆ ಥಿಯೇಟರ್ ಅಡಿ ಬರುತ್ತೆ ಆದ್ರೆ ನೀವು ಬಿಲ್ಡಿಂಗ್ ಐಟ್ ಲೆಕ್ಕ ಹಾಕೊಂಡ್ ಫ್ಲೋರ್ ಲೆಕ್ಕ ಹಾಕ್ತೀರಿ ಅನ್ನೋದಾದ್ರೆ ಅವ್ರಿಗೆ ಕಾಲಾಜಿ ಕೇಳ್ಕೊಟ್ಟಿದ್ ಯಾರು ಇವೆಲ್ಲ ಪ್ರಶ್ನೆ ಸಹಜವಾಗಿ ಎದುರಾಗತ್ತೆ ಏನೇ ಮತ್ತಷ್ಟು ನಿಮ್ಮ ಮಾತಾಡ್ತೀನಿ ಒಳ್ಳೆದಾಗ್ಲಿ ಥ್ಯಾಂಕ್ ಯು ಯು ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಏನಿಲ್ಲ ನಿಮ್ಮ ಮಾಲ್ ಇವತ್ತು ಬಿಬಿಎಂಪಿ ಅಧಿಕಾರಿಗಳು ಬೀಗ ಹಾಕಿದ್ದಾರೆ ಹೌದು ಕಟ್ಟಿಲ್ಲ ಅಂತ ನಾನ್ ನಿಮ್ಮ ವರ್ಷನ್ ಅನ್ನ ಕೇಳ್ತಾ ಇದೆ ಒಂದ್ ವರ್ಷನ್ ಕೋರ್ಟ್ ಆದೇಶ ಇತ್ತು ಅದ್ ಮಾಡ್ಲಿಲ್ಲ ಹಾಗೆ ಹೀಗೆ ಅಂತ ನೀವು ಕೂಡ ಮಾತನಾಡಿದ್ರಿ ಏನಂತ ಕೋರ್ಟ್ ಆದೇಶದಂತೆ ನಾವು ಹಣ ಕಟ್ಟಿದೀವಿ ಆದ್ರೂ ಕೂಡ ಇಲ್ಲಿ ಈ ತರದ್ ವರ್ತನೆ ಮಾಡಿದ್ದಾರೆ ಅಂತ ಇದು ನಾವು ಮಾಲ್ ಓಪನ್ ಟ್ಯಾಕ್ಸ್ ಕಟ್ಕೊಂಡ್ ಬರ್ತಾ ಇದ್ದೀವಿ ಒಂದ್ ಐದಾರು ವರ್ಷದ ನಂತರ ಒಬ್ರು ಟ್ಯಾಕ್ಸ್ ಅಂದರೆ ಜಾಯಿಂಟ್ ಕಮಿಷನರ್ ಜೆ ಸಿ ಬಂದು ಈ ರೀತಿ ನೀವು ಟ್ಯಾಕ್ಸ್ ಕಮ್ಮಿ ಕಟ್ತಾ ಇದ್ದೀರಾ ಅಂತ ಹೇಳಿದ್ರು ನನಗೆ ಇಲ್ಲವಲ್ಲ ಇಷ್ಟು ವರ್ಷ ಕರೆಕ್ಟಾಗಿ ಕಟ್ಕೊಂಡ್ ಬರ್ತಾ ಇದೀವಿ ಏನಿಲ್ಲ ಆ ಏನಿಲ್ಲ ಅಂತ ಇಲ್ಲ ನಿಮ್ಮದು ಏಳು ಫ್ಲೋರ್ ಇದೆ ನೀವು ಬರೀ ನಾಲ್ಕು ಫ್ಲೋರ್ ಕಟ್ತಾ ಇದ್ದೀರಾ ಅಂತ ಹೇಳಿದ್ರು ಎಷ್ಟು ಫ್ಲೋರ್ ಇದೆ ನಿಮ್ಮ ಬಿಲ್ಡಿಂಗು ಇರೋದು ಗ್ರೌಂಡ್ ಪ್ಲಸ್ ಟೂ ಪ್ಲಸ್ ಥಿಯೇಟ್ರೂ ಮಾಲ್ ಏನಿದೆ ಮಾಲ್ ಬಂದು ಗ್ರೌಂಡ್ ಫ್ಲೋರ್ ಪ್ಲಸ್ ಟೂ ಬರುತ್ತೆ ಅದ್ರ ಮೇಲೆ ಥಿಯೇಟರ್ಸ್ ಬರುತ್ತೆ ನಾಲ್ಕ್ ನಲ್ವತ್ತು ಈಗ ಥಿಯೇಟರ್ ಬಗ್ಗೆ ನಿಮ್ಗೆ ಗೊತ್ತಲ್ಲ ಚಿಕ್ಕ ಮಕ್ಳಿಗೂ ಗೊತ್ತು ಥಿಯೇಟರ್ ಎಷ್ಟು ಐತಿ ಇರ್ತದೆ ನಲವತ್ತೈದು ಮಿನಿಮಮ್ ಇರಬೇಕು ಹೌದು ಅವ್ರು ಅದನ್ನ ಏನು ಮಾಡಿದ್ರೆ ನಾಲ್ಕು ಫ್ಲೋರ್ ಲೆಕ್ಕ ತಗೊಂಡ್ರು ಅವರು ಅದನ್ನ ಓಕೆ ಥಿಯೇಟರ್ ಆಚೆ ಆಚೆ ನಿಂತ್ಕೊಂಡು ನೋಡ್ಬಿಟ್ಟು ಏಳು ಫ್ಲೋರ್ ಅಂತ ಬರ್ಕೊಂಡು ಕೆಳಗಿನ ಫ್ಲೋರ್ ಹದಿನಾಲ್ಕು ಸಾವಿರ ಸ್ಕ್ವೇರ್ ಫೀಟ್ ಟು ಸೆವೆನ್ ಅಂತ ಹಾಕೊಂಡು ಹೋಗ್ಬಿಟ್ಟು ಅವರು ಓಕೆ ನಾನು ಅವ್ರಿಗೆ ಹೇಳಿದೆ ಇಲ್ಲ ಸರ್ ಈ ತರ ಎಲ್ಲೂ ಬರಲ್ಲ ಇಡೀ ಕರ್ನಾಟಕ ಅಲ್ಲ ಇಡೀ ದೇಶದಲ್ಲಿ ಯಾರು ಈ ತರ ಕ್ಯಾಲ್ಕುಲೇಷನ್ ಮಾಡಲ್ಲ ನೀವೊಂದು ಕೆಲಸ ಮಾಡಿ ಏನು ಬಿ ಬಿ ಎಂ ನನಗೆ ಪ್ಲಾನ್ ಅಪ್ರೂವಲ್ ಆಗಿ ಕೊಟ್ಟಿದಾರಲ್ಲ ಅದ್ರ ಪ್ರಕಾರನೇ ನಾನು ಕಟ್ಟಬೇಕಲ್ಲ ಅದ್ರ ಪ್ರಕಾರ ಕಟ್ಟಿ ನಾನು ಓಸಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ತೊಗೊಂಡ ಮೇಲೆ ಟೆನೆಂಟ್ ಬರೋದು ಅವಳಿಗೆ ಹೌದು ಒಂದು ವೈಲೇಷನ್ ಎಲ್ಲನೇ ಇಮಿಡಿಯೇಟ್ ಆಗಿ ಅಲ್ಲೇ ಒಣಗಿಸಾಕಿ ಹ್ಮ್ ಅದ್ರ ಪ್ರಕಾರ ಎಷ್ಟು ಸ್ಕ್ವೇರ್ ಫೀಟ್ ಬರುತ್ತೋ ಅಷ್ಟಕ್ಕೆ ಟ್ಯಾಕ್ಸ್ ಕಟ್ತಾ ಇದ್ದೀನಿ ನಾನು ಹ್ಮ್ ಅಂದಾಗ ಆತ ಏನು ಮಾಡ್ದ ಹ್ಮ್ ಈ ಅಸೆಸ್ಮೆಂಟ್ ಮಾಡೋವಾಗ ಕೆಲವರು ಏನು ಮಾಡೋಕ್ಕಾಗಲ್ಲ ಹ್ಮ್ ತುಂಬಾನೇ ನನಗೆ ತುಂಬಾ ತೊಂದರೆ ಕೊಟ್ಟರು ಕೇಮ್ ಟು ನಾ ನನಗೆ ಆಮೇಲೆ ಎರಡು ಸರಿ ಆಫೀಸ್ಗೆ ಹೋಗಿದ್ದೀನಿ ತೊಂದರೆ ಕೊಟ್ಟರು ಈ ಎಕ್ಸ್ಪೆಕ್ಟೆಡ್ ವೆರಿ ಬಿಗ್ ಮನಿ ಫ್ರಮ್ ಮೀ ಹ್ಮ್ ನಾನು ಹೇಳಿದೆ ಬಾಡಪ್ಪ ಕೋರ್ಟ್ಗೆ ಹೋಗ್ತೀನಿ ಬಟ್ ನಮ್ಮ ಲಾಯರ್ ಕನ್ಸಲ್ಟ್ ಮಾಡಿದ್ದೆ ದೆನ್ ನಾನು ಡೈರೆಕ್ಟ್ ಆಗಿ ಕೋರ್ಟ್ಗೆ ಹೋದೆ ಅವ್ರ ಹೆಸರು ದೊಡ್ಡಪ್ಪ ಅಂತ ಅವ್ರು ದೇಸಿ ಅವ್ರ ಹೆಸರು ಓಕೆ ತುಮಕೂರಲ್ಲಿ ಇದ್ದಾರಂತೆ ಏನೋ ಕುರಿ ಫಾರ್ಮ್ ಮಾಡಬೇಕು ಅಂತ ಅವ್ರಿಂದನೇ ಆಸೆ ಇತ್ತು ಅವ್ರಿಗೆ ಅವ್ರು ಏನೋ ಕುರಿ ಫಾರ್ಮ್ ಏನೋ ಅವರು ಓಕೆ ಸೊ ಅವರು ಅದೇನೋ ಗೊತ್ತಿಲ್ಲ ಅವರ ಒಂದು ಬಿಸ್ನೆಸ್ಗೋಸ್ಕರ ನನ್ನ ಈ ಥರ ಒಂದು ಟಾರ್ಗೆಟ್ ಮಾಡಿ ಹ್ಮ್ ಇಷ್ಟು ತೊಂದರೆ ಕೊಟ್ಟರು ನಾನೇನ್ ಮಾಡಿದೆ ಆಗಿ ಕೋರ್ಟ್ಗೆ ಹೋದೆ ಹ್ಮ್ ಕೋರ್ಟ್ಗೆ ಹೋದ ತಕ್ಷಣನೇ ಅವರು ನೋಟಿಸ್ ಕಳಿಸಿದ್ರು ನನಗೆ ಹ್ಮ್ ನಿಮ್ಮ ಲೈಫಲ್ಲಿ ಕೇಳಿರಲ್ಲ ಈ ತರ ಒಂದು ಘಟನೆನ ಯಾವುದೇ ಯಾವುದೇ ಇಂದ ನೋಟಿಸ್ ಬಂದರೆ ಅಲ್ಲಿ ಹ್ಮ್ ಒಳಗೆ ಏನೂ ಇಟ್ಟಿಲ್ಲ ಲೆಟರ್ ಬರೀ ಕವರ್ ಮಾತ್ರ ಕಳಿಸಿದ್ದಾರೆ ಪುಣ್ಯಾತ್ಮ ಹ್ಮ್ ಆಮೇಲೆ ಫೈನಲ್ ದೇಸೆ ನಾನು ನೋಟಿಸ್ ಕಳಿಸಿದ್ದೀನಿ ನೋಟಿಸ್ ಅಟೆಂಡ್ ಮಾಡಿಲ್ಲ ಇವರು ಅಂತ ಹೇಳ್ತಾರೆ ಓಕೆ ಪುಣ್ಯಕ್ಕೆ ನಾನು ಅದನ್ನೆಲ್ಲ ಸೀಲ್ ಓಪನ್ ಮಾಡಿ ಎರಡು ಓಪನ್ ಮಾಡಿದ್ರೆ ಇನ್ನೂ ಎರಡು ಓಪನ್ ಮಾಡಿದ್ರೆ ಹಂಗೆ ಕೋರ್ಟ್ ಕೊಟ್ಟಿದ್ವಿ ಅದೆಲ್ಲ ಇವರು ಯಾವ್ಯಾವ ಥರ ನಮ್ಮನ್ನು ನನ್ನ ತೊಂದರೆ ಕೊಡ್ತಾ ಇದ್ದಾರೆ ಅಂತ ತೋರಿಸೋದಕ್ಕೋಸ್ಕರ ಕೊಟ್ಟೆ ನಾನು ಹ್ಞೂ ಕೋರ್ಟಲ್ಲಿ ನಾಲ್ಕೈದು ವರ್ಷ ಇದು ಹ್ಞೂ ಹೈಕೋರ್ಟ್ ಆಫ್ ಕರ್ನಾಟಕ ಅಲ್ಲಿ ಓಕೆ ಅವ್ರಿಗೂ ನಮಗೂ ಡಿಸ್ಪ್ಯೂಟ್ ಇದ್ದಿದ್ದು ಸ್ಕ್ವೈರ್ ಫೀಟ್ ಇಷ್ಟು ಜಾಸ್ತಿ ಬರುತ್ತೆ ಅಷ್ಟು ಜಾಸ್ತಿ ಬರುತ್ತೆ ಅಂತ ಅವ್ರು ಹೇಳ್ತಾ ಇದ್ದಿದ್ದು ಓಕೆ ಅಲ್ಲಿ ಸಾಹೇಬ್ರು ಏನು ಮಾಡ್ತಾರೆ ನೀವು ಒಂದು ಕೆಲಸ ಮಾಡಿ ಜಾಯಿಂಟ್ ಸರ್ವೆ ಮಾಡಿ ಹಾಗಿದ್ರೆ ಹ್ಞೂ ಅಂತ ಹೇಳಿದ್ದೆ ಎರಡು ಸರಿ ಜಾಯಿಂಟ್ ಸರ್ವೆ ಎರಡು ಏಜೆನ್ಸಿಯಿಂದ ಮಾಡಿಸ್ತಾರೆ ಹ್ಞೂ ಅಲ್ಲಿಗೆ ನಮ್ಮ ಸ್ಕ್ವೇರ್ ಫೀಟು ನಮ್ಮ ಮೆಜರ್ಮೆಂಟ್ ಏನಿತ್ತು ಅದ್ರ ಪ್ರಕಾರ ನಾವು ಕೊಟ್ಟಿದ್ದೀವಿ ಅನ್ನೋದು ಮಾಹಿತಿ ಕೋರ್ಟ್ಗೆ ಅವರು ಕೊಡ್ತಾರೆ ನಾನು ಕೊಡ್ತೀವಿ ಹ್ಞೂ ಕೊಟ್ಟ ಮೇಲೆ ಅವರು ಹದಿಮೂರು ಚಿಲ್ಲರೆ ಏನಾದ್ರು ಹದಿಮೂರು ಕೋಟಿ ಚಿಲ್ಲರೆ ಕಟ್ಟಬೇಕು ಅಂತ ಕ್ಲೈಮ್ ಮಾಡಿರ್ತಾರೆ ಹ್ಞೂ ಜಡ್ಜು ಅಲ್ಲಿ ನೋಡಿದ್ದರೆ ಯಾವ ಎಷ್ಟು ಸ್ಕ್ವೇರ್ ಫೀಟ್ಗೆ ಎಷ್ಟು ಕಟ್ಟಬೇಕು ಏನು ನಾನು ಸ್ವಕಾರ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಅಂತ ಅವ್ರಿಗೆ ಕೊಡ್ತಾರೆ ಅದ್ರ ಪ್ರಕಾರ ಒಂದು ಕೋಟಿ ತೊಂಬತ್ತೊಂಬತ್ತು ಲಕ್ಷ ಸಮೇತ ಎರಡು ಕೋಟಿ ಚಿಲ್ಲರೆ ಮೀನ್ಸ್ ಎರಡು ಕೋಟಿ ನಲ್ವತ್ತು ಲಕ್ಷ ಏನೋ ನಾವು ಮುಂಚೆ ಬೇರೆ ಕಟ್ಟಿದ್ವಿ ಅವ್ರಿಗೆ ಓಕೆ ಅದೆಲ್ಲ ಹೋಗಿ ಇನ್ನ ಒಂದು ತೊಂಬತ್ತು ಚಿಲ್ಲರೆ ನಿಯರಿಂಗ್ ಟೂ ಕ್ರೋರ್ಸ್ ಕಟ್ಟಬೇಕು ನೀವು ಇನ್ನು ಒಂದು ತಿಂಗಳಲ್ಲಿ ನೀವು ಕಟ್ಟಬೇಕು ಇದನ್ನ ಬಿ ಬಿ ಎಂ ಪಿಗೆ ಅವ್ರು ಹಾಕಿರೋ ಕ್ಯಾಲ್ಕುಲೇಷನ್ ಎಲ್ಲ ಸರಿ ಸರಿ ಇಲ್ಲ ಸೊ ನಿಮ್ಮ ಇದ್ರ ಪ್ರಕಾರ ಮಾಡಿದ್ದೀವಿ ಅವ್ರು ಹಾಕಿರೋದು ಕ್ಯಾಲ್ಕುಲೇಷನ್ ಪ್ಲಸ್ ಇಂಟ್ರೆಸ್ಟ್ ಪ್ಲಸ್ ಪೆನಾಲ್ಟಿ ಹ್ಮ್ ಸೊ ಇದು ಪೆನಾಲ್ಟಿ ಇಂಟ್ರೆಸ್ಟ್ ಏನಕ್ಕೆ ಬರೋಲ್ಲ ಅಂದರೆ ನಾನು ಎವ್ರಿ ಇಯರು ಹೋಗಿದ್ದೆ ಅಲ್ಲಿ ಬಿ ಬಿ ಎಂ ಪಿ ಆಫೀಸಲ್ಲಿ ಟ್ಯಾಕ್ಸ್ ಕಟ್ಟಕ್ಕೆ ಹೋದಾಗ ಅವರು ರಿಜೆಕ್ಟ್ ಮಾಡ್ತಾರೆ ಕಟ್ಕೊಳಲ್ಲ ನಾವು ಅಂತ ಹ್ಞೂ ಸೊ ಅವ್ರೇನು ಮಾಡ್ತಾರೆ ಕೋರ್ಟಲ್ಲಿ ಸಾಹೇಬ್ರು ಏನು ಮಾಡ್ತಾರೆ ಅವ್ರು ಕಟ್ಟಕ್ಕೆ ಬಂದಾಗ ನೀವು ಕಟ್ಟಿಸ್ಕೋಬೇಕಾಗಿತ್ತು ಹ್ಞೂ ಮಿಕ್ಕಿದ್ದೇನಾದ್ರೂ ಕಮ್ಮಿ ಕಟ್ಟಿದರೆ ಅದನ್ನು ಕ್ಲೈಮ್ ಮಾಡಬೇಕಾಗಿತ್ತು ನೀವು ಹ್ಞೂ ಇಂಟ್ರೆಸ್ಟು ಪೆನಾಲ್ಟಿ ಕಟ್ಟಕ್ಕೆ ಬರೋದಿಲ್ಲ ಅವರು ಹ್ಞೂ ಅಂತ ಹೇಳಿದೆ ನಾನು ಲೆಟರು ಡಾಕ್ಯುಮೆಂಟ್ ಎಲ್ಲ ಪ್ರೊವೈಡ್ ಮೇಲೆ ಹ್ಮ್ ಅಲ್ಲಿ ಸಾಹೇಬರು ಅದನ್ನ ಇಟ್ಕೊಂಡಿದ್ದೆ ಟ್ಯಾಕ್ಸ್ ಎಷ್ಟು ಕಟ್ಟಬೇಕು ಅಷ್ಟು ಕಟ್ಟಬೇಕು ಅಂತ ಎರಡು ಕೋಟಿ ಚಿಲ್ಲರೆ ಬರುತ್ತೆ ಅದನ್ನ ಮುಂಚೆ ಕಟ್ಟಿದ್ದೆ ಅದು ಮಿಕ್ಕಿದ್ದು ಒಂದು ತೊಂಬತ್ತು ನಿಯರ್ ಟ್ವೆಂಟಿ ಅಂದರೆ ಎರಡು ಕೋಟಿ ಅವರು ಕಟ್ಟಿಸಿದ್ರು ಒಂದು ತಿಂಗಳಲ್ಲಿ ನಾನು ಕಟ್ಟುಬಿಟ್ಟೆ ಅದನ್ನ ಓಕೆ ಕಟ್ಟಿದ ನಂತರ ಹ್ಮ್ ಎವ್ರಿ ಇಯರ್ ಟ್ಯಾಕ್ಸ್ ಕಟ್ಟಬೇಕಲ್ಲ ಹೌದು ಈಗ ಬಿ ಬಿ ಎಂ ಹೋಗಿದ್ದೆ ನಾನು ಆ ಚೆಕ್ನ ಕೊಟ್ಟು ಟ್ಯಾಕ್ಸ್ ಕಟ್ಟಕ್ ಹೋದ್ರೆ ಅವರು ಇಲ್ಲ ನಾವು ಟ್ಯಾಕ್ಸ್ ಕಟ್ಕೊಳ್ಳೋಲ್ಲ ನಿಮ್ಮ ಹತ್ರ ಹ್ಮ್ ನಾನು ತಿರುಗಾದ್ರೆ ನಮ್ಮ ಅಡ್ವೊಕೇಟ್ಗಳಿದ್ದು ಇದು ನೀವು ಕೋರ್ಟ್ ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡಿಬಿಡಿ ಅವ್ರ ಅಕೌಂಟ್ಗೆ ಅಂದರು ಹ್ಞೂ ಡಿಪಾಸಿಟ್ ಮಾಡಿ ನಾವು ಕೋರ್ಟ್ಗೆ ಮಾಹಿತಿ ಕೊಟ್ವಿ ಹ್ಞೂ ಹೀಗೆ ನಡ್ಕೊಂಡು ಬರ್ತಾ ಇತ್ತು ಹ್ಞೂ ನಾನು ಹತ್ತು ಡೇಟ್ ಟ್ಯಾಕ್ಸ್ ಕಟ್ಕೊಂಡು ಬಂದಿದ್ದೀನಿ ರೆಸಿಪ್ಟೆಲ್ಲ ಇದೆ ಡಾಕ್ಯುಮೆಂಟ್ ಇದೆ ಎಲ್ಲ ಕೊಟ್ಟಿದ್ದೀನಿ ನಾನು ಹ್ಞೂ ಮೊನ್ನೆ ಐದು ದಿನಕ್ಕೆ ಮುಂಚೆ ಬಂದು ನೀವು ಟ್ಯಾಕ್ಸ್ ಕಟ್ತಾ ಇದ್ದೀರಾ ಎಷ್ಟು ಕಟ್ಟಿದ್ದೀರಾ ಏನು ಮಾಡಿದ್ದೀರಾ ಅಂತ ನಾಲ್ಕೈದು ಜನ ಬಂದು ನಮ್ಮ ಸ್ಟಾಫ್ ಹತ್ರ ಮಾಲಲ್ಲಿ ನಾನು ಇರಲಿಲ್ಲ ಕೇಳ್ಕೊಂಡ್ ಬಂದಿದ್ದಾರೆ ಹ್ಮ್ ಅವರು ಇಲ್ಲ ನಮ್ಮ ಯಜಮಾನರು ಇಲ್ಲ ಸರ್ ಊರಲ್ಲಿ ಅವ್ರು ಬಂದ ಮೇಲೆ ನೀವು ಕೇಳ್ಕೊಳ್ಳಿ ಅವ್ರ ಹತ್ರ ಅಂತ ಹೇಳ್ಬಿಟ್ಟು ಹೊಟ್ಬಿಟ್ಟಿದ್ದಾರೆ ನಿನ್ನೆ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆಗೆ ಬಂದು ನಾಲ್ಕೈದು ಜನ ನಮ್ಮ ಮಾಲಿನ ಹುಡುಗನ ಹತ್ರ ಈ ನೋಟಿಸ್ ತಗೊಂಡ್ರಿ ಸೈನ್ ಮಾಡಿಕೊಟ್ರಿ ಅಂತ ಕೇಳಿದ್ದಾರೆ ಹ್ಞೂ ಅವರೇನು ಹೇಳಿದ್ದಾರೆ ಇಲ್ಲ ಸ್ವಾಮಿ ನಾವು ಯಾವ್ದು ಏನು ನೋಟಿಸ್ ಅಂತ ಕೈ ಕೊಟ್ಟ ತಕ್ಷಣ ಅವ್ರು ಓದಿದ್ದಾರೆ ಅವರು ಹಿಂದಿನ ಡೇಟ್ ಹಳೆ ಡೇಟ್ ಅಲ್ಲಿ ಹ್ಞೂ ಒಂದು ನೋಟಿಸ್ ಕೊಟ್ಬಿಟ್ಟು ಅದರಲ್ಲಿ ನಾನು ಟ್ಯಾಕ್ಸು ನೋಟಿಸ್ ಕೊಟ್ಟಿದ್ರು ನಾನು ಅಟೆಂಡ್ ಮಾಡಿಲ್ಲ ಅನ್ನೋದನ್ನ ಒಂದು ಆ ನೋಟಿಸ್ ಅಲ್ಲಿ ಒಂದು ಲೈನ್ ಓದಿದ್ದಾರೆ ನಮ್ಮ ಹುಡುಗರು ಏನ್ ಸರ್ ಈ ತರ ಬರೆದಿದ್ದೀರಾ ನೀವು ನೋಟಿಸ್ ಕೊಡ್ರೆ ನಾವು ಹೆಂಗ್ ಸೈನ್ ಮಾಡೋದು ಇಲ್ಲ ಯಜಮಾನ್ರಿಗೆ ಹೇಳ್ತೀನಿ ಅವ್ರು ಬರ್ತಾರೆ ಕೂತ್ಕೊಳ್ಳಿ ಸರ್ ಅಂತ ಹೇಳಿದ್ದಾರೆ ಹ್ಮ್ ನಮ್ಮ ಮಗನಿಗೆ ಹೇಳಿದಾರೆ ಅವ್ರು ಫೋನ್ ಮಾಡಿ ನಾನು ಬರ್ತಿದ್ದೀರಪ್ಪ ಅಂತ ಹೇಳಿದಾರೆ ಅವರು ಅಷ್ಟರಲ್ಲಿ ಇವರು ಅಲ್ಲಿ ಅವ್ರ ಕಡೆಯವರು ಬಿ ಬಿ ಅವರು ಫೋನ್ ತಗೊಂಡಿದ್ದೆ ವಿಡಿಯೋ ರೆಕಾರ್ಡ್ ಮಾಡಕ್ಕೆ ಹೋಗಿದ್ದಾರೆ ನಮ್ಮ ಹುಡುಗನ್ ಫೋ ಕೈಯಲ್ಲಿ ಇಸ್ಕೊಂಡಿದ್ದು ಇವೆಲ್ಲ ಹ್ಞೂ ನನಗೆ ಫೋನ್ ಬಂತು ನಮ್ಮ ಹುಡುಗನಿಂದ ನಾನು ಹೇಳರು ಈ ತರ ಹಿಂಗೆ ಹಿಂಗೆ ಮಾಡ್ತಾ ನೀವು ಫೋಟೋ ತಗೊಳ್ಳಿ ನೀವು ನಾಲ್ಕೈದು ಜನ ನಾಲ್ಕು ಜನ ಕ್ಯಾಮ್ರಾ ಇಟ್ಕೊಂಡು ಅವ್ರು ಯಾರ್ಯಾರು ಬಂದವ್ರೆ ಅವ್ರು ಏನೇನು ಮಾತಾಡ್ತಾರೆ ನೀವು ರೆಕಾರ್ಡ್ ಮಾಡಿ ಹ್ಞೂ ಸಿ ಸಿ ಇದೆ ಎಲ್ಲ ಇಟ್ಕೊಳ್ಳಿ ಕೈಯಲ್ಲಿ ಅಂತ ಹೇಳಿದೆ ನಾನು ಹ್ಞೂ ಅವ್ರು ಅದೇ ತರ ಮಾಡಿದ್ರು ಹ್ಞೂ ನಂತರ ಏನು ಮಾಡಿದ್ರು ನೀವು ಇಷ್ಟೊತ್ತಕ್ಕಾದ್ರೆ ಯಜಮಾನ ಬಂದಿಲ್ಲ ನಾವು ಬಿಡ್ರಿ ಇನ್ನ ಬೇಕಾಗಿಲ್ಲ ನೀವು ಹಿಂಗೆ ಮಾಡಿ ನಮ್ಗೆ ಗೊತ್ತು ಏನು ಮಾಡಬೇಕು ಅಂತ ಚೀಸ್ ಮಾಡ್ತೀವಿ ಅಗದು ಮಾಡ್ತೀವಿ ಅಂದ್ಬಿಟ್ಟು ಬಾಯಿಗೆ ಬಂದಂಗೆ ಅವ್ರ ಹುಡುಗರನ್ನ ಬೈದು ಎದುರಿಸ್ಬಿಟ್ಟು ಹೋಗಿದ್ದಾರೆ ಹ್ಮ್ ನಿನ್ನೆ ರಾತ್ರಿ ಒಂಬತ್ತೊಳ ಹತ್ತು ಗಂಟೆಯಲ್ಲಾದಂಥ ಘಟನೆ ಇದು ಅವ್ರಿಗೆ ಕೇಳಿದಾರೆ ನಮ್ಮ ಹುಡುಗರು ಸರ್ ನೀವು ಆಫೀಸರ್ಸ್ ಅಂತೀರಾ ಬೆಳಗ್ಗೆಯಿಂದ ಸಂಜೆವರೆಗೂ ಸುಮ್ಮನೆ ಇದ್ದು ಇವಾಗ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆಗೆ ಕೊಡುವಂತದ್ದು ಏನಿದೆ ಅಂತ ಅರ್ಜೆಂಟು ಹ್ಮ್ ಅಂತ ಹೇಳ್ಬಿಟ್ಟಿದ್ದೆ ಇವರು ನನಗೆ ಹೇಳಿಲ್ಲ ನಾನು ಹೇಳಿದೆ ಆಗಿ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಹ್ಮ್ ಅವ್ರು ಯಾವ ಪೊಲೀಸ್ ಬಿ ಬಿ ಎಂ ಪಿಯಿಂದ ಬಂದವರೋ ಯಾರು ನಮಗೆ ಗೊತ್ತಿಲ್ಲ ಹ್ಮ್ ಪೊಲೀಸ್ ಅಲ್ಲಿ ನಿನ್ನೆ ರಾತ್ರಿ ಹೋಗಿದೆ ಹತ್ತುವರೆ ಅನ್ನ ಎಷ್ಟೊಂದು ನಮ್ಮದು ಕಂಪ್ಲೇಂಟ್ ಕೊಟ್ಟರು ಓಕೆ ಹ್ಮ್ ಹ್ಮ್ ಮಾಲಲ್ಲಿ ಈ ತರ ಯಾರು ಇಷ್ಟು ಜನ ಬಂದಿದೆ ಬಿ ಬಿ ಎಂ ಅಂತ ಹೇಳಿ ಅಂತೇಳಿ ನಮಗೆ ಈ ತರ ಎಲ್ಲ ಎದರಿಸಿ ಬೆದರಿಸಿ ತುಂಬಾ ಅವಾಚನೆ ಅವಾಚಕ ಶಬ್ದದಿಂದ ನಿಂದಿಸಿ ಹೋಗಿದ್ದಾರೆ ಹ್ಞೂ ಅವ್ರದ್ದು ಫೋಟೋ ಇದು ವಿಡಿಯೋ ಇದಿದೆ ಸಿ ಸಿ ಟಿವಿದು ಇಂತ ಕೊಟ್ಟರೆ ಹ್ಞೂ ಅವ್ರ ಮೇಲೆ ಆಕ್ಷನ್ ತಗೋಬೇಕು ಮತ್ತೆ ನಮಗೆ ಪ್ರೊಟೆಕ್ಷನ್ ಕೊಡಿ ಮಾಲ್ಗೆ ಮತ್ತು ನನಗೂ ಪ್ರೊಟೆಕ್ಷನ್ ಕೊಡಿ ಅಂತ ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕಂಪ್ಲೇಂಟ್ನ ಪೊಲೀಸ್ ಅವ್ರು ತಗೊಂಡಿದ್ದಾರೆ ಹ್ಞೂ ಈಗ ರಾತ್ರಿ ಇಷ್ಟೊತ್ತಾಗಿರೋದ್ರಿಂದ ಕಂಪ್ಯೂಟರ್ ಇದರಲ್ಲಿ ಅಕ್ನಾಲಜ್ಮೆಂಟ್ ಕೊಡೋಕ್ಕಾಗಲ್ಲ ನಾಳೆ ಬೆಳಿಗ್ಗೆ ಎಂಟು ಗಂಟೆಗೆ ಬನ್ನಿ ಕೊಟ್ಟಿದ್ದೆ ಅಂತ ಹೇಳಿದ್ದಾರೆ ಓಕೆ ಆಯಿತು ಮಾಡಿ ಅಂತ ಹೇಳಿ ಬಂದ್ರು ನಮ್ಮ ಹುಡುಗರು ಬೆಳಿಗ್ಗೆ ಆರು ಗಂಟೆಗೆ ಬಂದು ಇವರು ಗೇಟ್ಗೆ ಸೀಲ್ ಆಗ್ತಾ ಇದಾರೆ ಇವತ್ತು ಬೆಳಿಗ್ಗೆ ಆರು ಗಂಟೆಗೆ ಬಂದು ಸೀಲ್ ಆಗ್ತಾರೆ ಅವಾಗ ನಮ್ಮ ಹುಡುಗರೆಲ್ಲ ಕೇಳಿದ್ರು ನನ್ನ ಮಗನು ಕೇಳಿದಾರೆ ಯಾಕ್ರಿ ಈ ತರ ನೀವು ನೋಟಿಸ್ ಕೊಟ್ಟು ನೋಟಿಸ್ ಕೊಟ್ಟಿಲ್ಲ ಹ್ಞೂ ನೋಟಿಸ್ ಕೊಟ್ಟರೆ ಏನಿರ್ತದೆ ಅದರಲ್ಲಿ ಹ್ಞೂ ಒಂದು ವಾರ ಒಂದು ವಾರದಲ್ಲಿ ಬಂದು ನೀವು ರಿಪ್ಲೈ ಮಾಡಿ ಇಲ್ಲ ಗಡುವಂತ ಕೊಡಲೇಬೇಕಲ್ಲ ನೋಡಿ ಹೌದು ಏನು ಕೊಡದೆ ನೀವು ಬಂದು ಏಕಾಏಕಿ ಕೋರ್ಟ್ ಕೊಟ್ಟಿರೋ ನ ನೀವು ವೈಲೇಟ್ ಮಾಡ್ತಾ ಇದ್ದೀರಾ ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಆಗುತ್ತೆ ನಮ್ಮ ನಮ್ಮ ಲಾಯರ್ ಮಾತು ಆಗಿ ಇಮಿಡಿಯೇಟಾಗಿ ಇವ್ರಿಗೆ ಬಂದು ಸೀಲ್ ಹಾಕೋ ನಮ್ಮ ಲಾಯರ್ ಮಾತಾಡಿದ್ದಾರೆ ಹ್ಮ್ ನಮ್ಮ ಅಡ್ವೊಕೇಟ್ ಹೇಳೋದು ಅಂತ ಇಲ್ಲ ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಆಗುತ್ತೆ ಅವ್ರು ಏನಂಗೆ ಮಾಡಿದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅವ್ರು ಹೇಳಿ ಅವ್ರಿಗೆ ಅಂತ ಇವು ಈ ಟ್ರೈ ಟು ಎಕ್ಸ್ಪ್ಲೈನ್ ಇನ್ ಗುಡ್ ವೇ ಹ್ಮ್ ಅವಾಗ ಪೊಲೀಸ್ ಅವ್ರನ್ನ ಅವರು ಕರ್ಸ್ಬಿಟ್ಟಿಲ್ಲ ಎಲ್ಲರೂ ಕಳ್ಸಿ ಅಂದ್ಬಿಟ್ಟು ಸ್ವಲ್ಪ ರೂಡಾಗಿ ಬಿಹೇವ್ ಮಾಡಿದಾಗ ಇವರು ನನ್ನ ಮಗ ಕೇಳಿದ್ದಾರೆ ಈ ತರ ನೀವು ಮಾಡ್ತಾರ ಸರಿ ಇಲ್ಲ ಅಂತ ಅವನಿಗೂ ಕೋಪ ಬಂದು ಅವನು ಒಂಥರ ಯು ಐ ತಿಂಕ್ ಯು ಸೀನ್ ವಿಡಿಯೋ ವಾಡಿಯೋ ನಿಮ್ಮ ಅಪ್ಪ ಅಂತ ಕೇಳಿದಾರೆ ಕೇಳಿದ್ದಾರೆ ಸೊ ಅದೇನ್ ತಪ್ಪೇನಲ್ಲ ಅಂತ ನನಗೂ ಅನಿಸ್ತು ಅದು ದರ್ ಈಸ್ ಅ ವೇ ಟು ಅಪ್ರೋಚ್ ಹ್ಮ್ ಪೊಲೀಸ್ ಇದೆ ನಮ್ಮ ಕೈಲಿ ಅಧಿಕಾರ ಇದೆ ಅಂತ ಈ ತರ ದೌರ್ಜನ್ಯ ಮಾಡೋದು ಎಷ್ಟು ಸರಿ ನನಗೆ ನನ್ ಕಾಡೋ ಪ್ರಶ್ನೆ ಏನ್ ಗೊತ್ತಾ ಸರ್ ದೀರಾ ಲೈನ್ ವೆಂಕಟೇಶ್ ಅವ್ರಿಗೆ ಈ ಸನ್ನಿವೇಶ ಆದ್ರೆ ಸಣ್ಣ ಪುಟ್ಟವ್ರ ಕತೆ ಏನು ಅಂತ ಆಮೇಲೆ ನಾನು ಒಬ್ಬ ಆಫೀಸರ್ ಮಾತಾಡ್ತಾರೆ ನಾನು ಕೇಳ್ಸ್ಕೊತೀನಿ ಕೋರ್ಟ್ ಇಂದ ಆರ್ಡರ್ ಆಗಿದೆ ಆಗಿತ್ತು ಅವ್ರ ಅದನ್ನ ಕಟ್ಟಿರ್ಲಿಲ್ಲ ಹಾಗಾಗಿ ಅಂತ ಒಬ್ಬ ಅಧಿಕಾರಿಗೆ ಕೋರ್ಟ್ ಆದೇಶ ಏನಿದೆ ಏನ್ ಕಟ್ಟಬೇಕು ಅನ್ನೋ ಪರಿಜ್ಞಾನ ಇರ್ಲಿಲ್ವಾ ಅಂತ ಗೊತ್ತಿದ್ದು ಈ ತರ ಪ್ರೆಷರ್ ಇದೆ ಮಾಡ್ಬೇಕು ಅಂತ ಪುಣ್ಯಾತ್ಮ ಅಲ್ಲಿಗೆ ಮುಂದೆ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಆಸ್ತಿನ ಬೋರ್ಡ್ ಹಾಕೊಂಡು ನುಂಗಿ ನೀರ್ ಕುಡಿತಾರ ಬೆಂಗಳೂರು ಬಹಳಷ್ಟು ಜನ ಇರುವಾಗ ಕೋರ್ಟ್ ಆದೇಶ ಬರೀ ಏನೋ ಎರಡು ಕೋಟಿ ಅದನ್ನ ಕಟ್ಟಿದಿರಿ ಇಷ್ಟೆಲ್ಲ ಇದ್ದಾಗ್ಲೂ ಯಾಕೆ ರಾಕ್ ಲೈನ್ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಈ ಚುನಾವಣೆ ಹತ್ರ ಬಂತು ನಾನ್ ಚುನಾವಣೆ ಹತ್ರ ಬಂತು ನಾನು ಯಾರಿಗೆ ನಾನು ಲೈಫಲ್ಲಿ ಯಾವ ರಾಜಕಾರಣಕ್ಕೂ ಯಾವ ಇದಕ್ಕೂ ಎಂಟ್ರಿ ಫಿಯರ್ ಆಗದವನಲ್ಲ ಅಂಬರೀಷ್ ಅವರ ಕುಟುಂಬ ಎಲ್ಲಿರ್ತದೋ ಇರ್ತದೋ ಅಲ್ಲಿರ್ತೀನಿ ನಾನು ಅವ್ರು ಯಾವ ಪಕ್ಷದಲ್ಲಿ ಇರ್ತಾರೋ ಅವ್ರು ಯಾವ ಇದ್ರಲ್ಲಿ ಇರ್ತಾರೋ ಆ ಕುಟುಂಬಕ್ಕೆ ರಾಜಕಾರಣದಲ್ಲಿ ನಾನು ಇರೋದು ಗ್ಯಾರಂಟಿ ಇಂಥ ಬೆದರಿಕೆ ಇಂಥ ಎಷ್ಟೇ ಏನು ಬಂದ್ರು ನಾನು ಫೇಸ್ ಮಾಡಕ್ ಬೇಡಿ ಸರ್ ನನ್ನ ಕಾಡೋ ಪ್ರಶ್ನೆ ಅಧಿಕಾರಿಗಳಿಗೆ ಕನಿಷ್ಠ ಅಟ್ಲೀಸ್ಟ್ ಆ ಕಾಮನ್ ಸೆನ್ಸ್ ಕೋರ್ಟ್ ಆರ್ಡರ್ ಏನಾಗಿದೆ ಇದೇನಾಗಿದೆ ವಾಟ್ ನೈಕ್ಸ್ಟ್ ಅಂತ ಏನಕ್ಕೆ ಪರಿಷ್ಠ ಪರಿಜ್ಞಾನ ಬೇಡವಾ ಅಂತ ನಾನು ನಿಮ್ಗೆ ಫುಲ್ ಡಾಕ್ಯುಮೆಂಟ್ಸ್ ಕಳಿಸ್ತೀನಿ ಸರ್ ನೀವು ನೋಡಿ ಖಂಡಿತ ಒಂದ್ ಸೆಟ್ ಡಾಕ್ಯುಮೆಂಟ್ ಕಳಿಸ್ತೀನಿ ನೋಡಿ ಯಾವ ಸಂದರ್ಭದಲ್ಲಿ ಏನೇನಾಗಿದೆ ಹೈಕೋರ್ಟ್ ಅಲ್ಲಿ ಏನ್ ಆರ್ಡರ್ ಆಗಿದೆ ಅದಾದ ನಂತರ ಏನಾಗಿದೆ ಎಲ್ಲ ನಿಮ್ಗೆ ಕಳಿಸ್ತೀನಿ ಕೋರ್ಟ್ ಆದೇಶ ಇದ್ರು ಇವೆಲ್ಲ ಆಗಿದ್ರು ಕೂಡ ನಿಮ್ಮನ್ನ ಹೊರಗಡೆ ಜಗತ್ತಿಗೆ ಹನ್ನೊಂದು ಕೋಟಿ ಹನ್ನೆರಡು ಕೋಟಿ ಕಟ್ಟಬೇಕು ಕಟ್ತೆ ರಾಕ್ಲೈನ್ ವೆಂಟೆ ಅಂತ ಉಳಿಸ್ಕೊಂಡವ್ರೆ ಅಂತ ನನ್ನ ನನ್ನ ಸಾಮಾನ್ಯ ಜನ ಹೇಳೋ ತರ ಮಾನ ನಷ್ಟ ಮಾಡ್ತಾವ್ರೆ ನಿಮ್ ನಿಮ್ ಪ್ರಕಾರ ಮಾನ ನಷ್ಟ ಮಾಡ್ತಾವ್ರೆ ನಿಮ್ಮ ಮೇಲೆ ಕೋಟಿ ಗಟ್ಲೆ ಹನ್ನೊಂದು ಕೋಟಿ ಹನ್ನೆರಡು ಕೋಟಿ ಗಟ್ಟಲೆ ಎಲ್ಲ ಅಂದ್ಬಿಟ್ಟು ನಿಮ್ಮ ಮೇಲೆ ಸುಳ್ಳನ್ನ ನಿಮ್ ಪ್ರಕಾರ ಹೇಳೋದಾದ್ರೆ ನಿಮ್ಮ ಪ್ರಕಾರ ಹೇಳೋದು ನಿಮ್ಮ ಮಾನವನ್ನ ನಿಮ್ಗೆ ತರುವಂತ ಕೆಲಸ ಮಾಡ್ತಾವ್ರೆ ನಿಮ್ ವಿರುದ್ಧ ಷಡ್ಯಂತ್ರ ಮಾಡ್ತಾವ್ರೆ ಕೆಲವರು ಅಂತ ಭಾಸ ಆಗುತ್ತೆ ನಿಜ ಅದೇ ಆಗ್ತಾರ ಎಸ್ ಈಗ ನೀವೆಲ್ಲ ನೀವು ವಾಪಸ್ ಬಂದ ಮೇಲೆ ಇದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀರಿ ಮತ್ತೊಂದ್ಸರಿ ಅವ್ರನ್ನ ಯಾರು ಬಿಡಲ್ಲ ನೀವು ಹಂಡ್ರೆಡ್ ಇವತ್ತು ನಾನು ಆಲ್ರೆಡಿ ನಮ್ಮ ಅಡ್ವೊಕೇಟ್ ಕೋರ್ಟ್ ಅಪ್ರೋಚ್ ಮಾಡಿದ್ದಾರೆ ನನಗೆ ನ್ಯಾಯ ಒದಗಿಸ್ಕೊಡಿ ಅಂತ ನಾನು ಕೋರ್ಟಿನ ಮೊರೆಗೆ ನ್ಯಾಯ ನ್ಯಾಯ ಹೋಗಿದ್ದೀನಿ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ ಏನೇ ನೀವು ಬಂದ್ಮೇಲೆ ಮತ್ತಷ್ಟು ಮಾತಾಡ್ತೀನಿ ನಿಮ್ಮನ್ನ ಬಟ್ ಒಂದಂತೂ ಮೇಲ್ನೋಟ ಕಾಣೋದಿಷ್ಟೇ ಕೋರ್ಟ್ ಆದೇಶ ಇದ್ದರು ಕೋರ್ಟ್ ಆದೇಶಕ್ಕೆ ತಕ್ಕಂತೆ ನೀವು ತಲೆಬಾಗಿ ಅದನ್ನ ಕಟ್ಟಿದ್ರು ಆದ್ರೆ ನೀವು ಹನ್ನೊಂದು ಕೋಟಿ ಕಟ್ಟಬೇಕು ಹನ್ನೆರಡು ಕೋಟಿ ಕಟ್ಟಬೇಕು ಅಂತ ಮಾಧ್ಯಮಗಳಿಗೆ ಹೇಳ್ಕೊಂಡು ಅವ್ರು ಹೇಳ್ತಿರೋದು ಅವ್ರು ಹೇಳ್ಕೊಂಡು ಹೊರಟಿರೋದು ಹೌದು ನಿಮ್ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ಕೊಂಡು ಏನೋ ಷಡ್ಯಂತ್ರ ಮಾಡ್ತಾವ್ರೆ ಅಂತ ಮೇಲ್ನೋಟಕ್ ಕಾಣುತ್ತೆ ನಿಜ ಮೇಲ್ನೋಟಕ್ಕೆ ನಿಜ ಸೊ ನೀವು ಸುಮ್ನೆ ಬಿಡಲ್ಲ ಯಾರನ್ನು ಒಂದು ನಮ್ಗೆ ಗೊತ್ತು ಹಾಗಾಗಿ ನನ್ ಮತ್ತಷ್ಟು ನಿಮ್ಗೆ ಮಾತಾಡ್ತಿದ್ದಾರೆ ಬಂದ ತಕ್ಷಣ ಒಳ್ಳೇದಾಗ್ಲಿ ಖಂಡಿತ ನನ್ನ ಸ್ವಭಾವ ಸರ್ ನಾನು ತಪ್ಪು ಮಾಡಿದ್ರೆ ಅಲ್ಲೇ ಸ್ಪಾಟಲ್ ಅಲ್ಲಿ ನನ್ ತಪ್ಪಾಗಿದೆ ಕ್ಷಮಿಸಿ ನಾವು ಮನುಷ್ಯ ನಾನು ಹ್ಮ್ ನಾನು ತಪ್ಪು ಮಾಡಿಲ್ಲ ಅಂದ್ರೆ ಅದು ಏನೇ ಆದ್ರೂ ಪರವಾಗಿಲ್ಲ ನಾನು ಕಳ್ಕೊಂಡಿದ್ದೆಲ್ಲ ದುಡ್ ನಾನು ದುಡ್ದಿದ್ದೆಲ್ಲ ಕಳ್ದ್ಬಿಟ್ಟು ತಿನ್ಬೇಕಾರ ನಾನು ಮಾನ ಮರ್ಯಾದೆ ಉಳಿಸ್ಕೊತೀನಿ

ಯಾರಿದ್ನ್ ಹೇಳ್ಕೊಟ್ರೋ ಗೊತ್ತಿಲ್ಲ ನೀವ್ ಹೇಳೋ ಪ್ರಕಾರ ನೀವ್ ಹೇಳದ ಪ್ರಕಾರ ಯಾಕಂದ್ರೆ ಬರುತ್ತೆ ಆದ್ರೆ ನೀವು ಬಿಲ್ಡಿಂಗ್ ಐಟ್ ಲೆಕ್ಕ ಹಾಕೊಂಡ್ ಫ್ಲೋರ್ ಲೆಕ್ಕ ಹಾಕ್ತೀರಿ ಅನ್ನೋದಾದ್ರೆ ಅವ್ರಿಗೆ ಕಾಲಿ ಕೇಳ್ಕೊಟ್ಟಿದ್ ಯಾರು ಇವೆಲ್ಲ ಪ್ರಶ್ನೆ ಸಹಜವಾಗಿ ಎದುರಾಗುತ್ತೆ ಯಾವ್ ಮತ್ತಷ್ಟು ನಿಮ್ಮ ಮಾತಾಡ್ತೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಒಳ್ಳೆದಾಗ್ಲಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಏನಿಲ್ಲ ನಿಮ್ಮ ಮಾಲ್ಗೆ ಇವತ್ತು ಬಿಬಿಎಂಪಿ ಅಧಿಕಾರಿಗಳು ಬೀಗ ಹಾಕಿದ್ದಾರೆ ಹೌದು ಟ್ಯಾಕ್ಸ್ ಕಟ್ಟಿಲ್ಲ ಅಂತ ನಾ ನಿಮ್ಮ ವರ್ಷನ್ ಅನ್ನನು ಕೇಳ್ತಾ ಇದೆ ಏನಂದ್ರೆ ಒಂದ್ ವರ್ಷನ್ ಕೋರ್ಟ್ ಆದೇಶ ಇತ್ತು ಅದು ಮಾಡ್ಲಿಲ್ಲ ಹಾಗೆ ಹೀಗೆ ಅಂತ ನೀವು ಕೂಡ ಮಾತನಾಡಿದ್ರಿ ಏನಂತ ಕೋರ್ಟ್ ಆದೇಶ ಅಂತ ನಾವ್ ಹಣ ಕಟ್ಟಿದೀವಿ ಆದ್ರೂ ಕೂಡ ಇಲ್ಲಿ ಈ ತರದ್ ವರ್ತನೆ ಮಾಡಿದ್ದಾರೆ ಅಂತ ಏನ್ ಕಥೆ ಕರೆಕ್ಟ್ ಆಗಿ ಪಿಕ್ಚರ್ ಎಂತಾರೆ ಇದು ಇದು ನಾವು ಮಾಲ್ ಓಪನ್ ಮಾಡ್ದಾಗಿಂದನು ಟ್ಯಾಕ್ಸ್ ಕಟ್ಟಕೊಂಡ್ ಬರ್ತಾ ಇದೀವಿ ಹ್ಮ್ ಒಂದ್ ಐದಾರು ವರ್ಷದ ನಂತರ ಒಬ್ರು ಟ್ಯಾಕ್ಸ್ ಅದೇ ಜಾಯಿಂಟ್ ಕಮಿಷನ್ ಜೆ ಸಿ ಬಂದು ಈ ರೀತಿ ನೀವು ಟ್ಯಾಕ್ಸ್ ಕಮ್ಮಿ ಕಟ್ತಾ ಇದ್ದೀರಾ ಅಂತ ಹೇಳಿದ್ರು ನನಗೆ ಇಲ್ಲವಲ್ಲ ಇಷ್ಟು ವರ್ಷ ಕರೆಕ್ಟ್ ಆಗಿ ಕಟ್ಕೊಂಡ್ ಬರ್ತಾ ಇದ್ದೀವಿ ಏನಿಲ್ಲ ಆ ಥರದ್ದು ಏನಿಲ್ಲ ಅಂತ ಇಲ್ಲ ನಿಮ್ದು ಏಳು ಫ್ಲೋರ್ ಇದೆ ನೀವು ಬರೀ ನಾಲ್ಕು ಫ್ಲೋರ್ ಕಟ್ತಾ ಇದ್ದೀರಾ ಅಂತ ಹೇಳಿದ್ರು ಎಷ್ಟು ಫ್ಲೋರ್ ಇದೆ ಬಿಲ್ಡಿಂಗು ನಾವು ಗ್ರೌಂಡ್ ಪ್ಲಸ್ ಟೂ ಪ್ಲಸ್ ಥಿಯೇಟರ್ ಮಾಲ್ ಏನಿದೆ ಮಾಲ್ ಬಂದು ಗ್ರೌಂಡ್ ಫ್ಲೋರ್ ಪ್ಲಸ್ ಟೂ ಬರುತ್ತೆ ಅದ್ರ ಮೇಲೆ ಥಿಯೇಟರ್ಸ್ ಬರುತ್ತೆ ನಾಲ್ಕು ನಲವತ್ತು ಈಗ ಥಿಯೇಟ್ರ್ ಬಗ್ಗೆ ನಿಮ್ಗೆ ಗೊತ್ತಲ್ಲ ಚಿಕ್ಕ ಮಕ್ಳಿಗೂ ಗೊತ್ತು ಥಿಯೇಟ್ರ್ ಎಷ್ಟು ಐಟಿರ್ತದೆ ನಲ್ವತ್ತಡಿ ಮಿನಿಮಮ್ ಇರಬೇಕು ಹೌದು ಅವರು ಅದನ್ನೇನು ಮಾಡಿದ್ರೆ ನಾಲ್ಕು ಫ್ಲೋರ್ ಲೆಕ್ಕ ತಗೊಂಡರು ಅವರು ಅದನ್ನ ಓಕೆ ಥಿಯೇಟರ್ ಆಚೆ ನಿಂತ್ಕೊಂಡು ನೋಡ್ಬಿಟ್ಟು ಏಳು ಫ್ಲೋರ್ ಅಂತ ಬರ್ಕೊಂಡು ಕೆಳಗಿನ ಫ್ಲೋರ್ ಹದಿನಾಲ್ಕು ಸಾವಿರ ಸ್ಕ್ವೇರ್ ಫೀಟ್ ಇಂಟು ಸೆವೆನ್ ಅಂತ ಹಾಕೊಂಡು ಹೋಗ್ಬಿಟ್ರು ಅವರು ಓಕೆ ನಾನು ಅವ್ರಿಗೆ ಹೇಳಿದೆ ಇಲ್ಲ ಸರ್ ಈ ಥರ ಎಲ್ಲೂ ಬರೋಲ್ಲ ಇಡೀ ಕರ್ನಾಟಕ ಅಲ್ಲ ಇಡೀ ದೇಶದಲ್ಲಿ ಯಾರು ಈ ಥರ ಕ್ಯಾಲ್ಕುಲೇಷನ್ ಮಾಡಲ್ಲ ಒಂದು ಕೆಲಸ ಮಾಡಿ ಏನು ಬಿ ಬಿ ನನಗೆ ಪ್ಲಾನ್ ಅಪ್ರೂವಲ್ ಹಾಕಿ ಕೊಟ್ಟಿದ್ದಾರಲ್ಲ ಅದ್ರ ಪ್ರಕಾರನೇ ನಾನು ಕಟ್ಟಬೇಕಲ್ಲ ಅದ್ರ ಪ್ರಕಾರ ಕಟ್ಟಿ ನಾನು ಓಸಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಟೌನ್ ಮೇಲೆ ಟೆನೆಂಟ್ ಬರೋದು ಒಳಗೆ ಹೌದು ಒಂದು ವೈಲೇಷನ್ ಎಲ್ಲನೇ ಇದ್ರೆ ಇಮ್ಮಿಡಿಯಟಾಗಿ ಅಲ್ಲೇ ಹೊರ್ಮಿಸ್ ಹಾಕಿ ಹ್ಮ್ ಅದ್ರ ಪ್ರಕಾರ ಎಷ್ಟು ಸ್ಕ್ವೇರ್ ಫೀಟ್ ಬರುತ್ತೋ ಅಷ್ಟಕ್ಕೆ ಟ್ಯಾಕ್ಸ್ ಕಟ್ತಾ ಇದ್ದೀನಿ ನಾನು ಹ್ಮ್ ಅಂದಾಗ ಆತ ಏನು ಮಾಡ್ದ ಹ್ಞೂ ಈ ಅಸೆಸ್ಮೆಂಟ್ ಮಾಡೋವಾಗ ಕೆಲವರು ಏನು ಮಾಡೋಕ್ಕಾಗಲ್ಲ ಹ್ಞೂ ತುಂಬಾನೇ ನನಗೆ ತುಂಬಾ ತೊಂದರೆ ಐ ಕೇಮ್ ಟು ನಾ ನನಗೆ ಆಮೇಲೆ ಎರಡು ಸರಿ ಆಫೀಸ್ಗೆ ಹೋಗಿದ್ದೀನಿ ತೊಂದರೆ ಕೊಟ್ರು ಈ ಇ ಎಕ್ಸ್ಪೆಕ್ಟೆಡ್ ವೆರಿ ಬಿಗ್ ಮನಿ ಫ್ರಮ್ ಮೀ ಹ್ಞೂ ನಾನು ಹೇಳಿದೆ ಬಾಳಪ್ಪ ಕೋರ್ಟ್ಗೆ ಹೋಗ್ತೀನಿ ಬಿಟ್ಟು ನಮ್ಮ ಲಾಯರ್ ಕನ್ಸಲ್ಟ್ ಮಾಡಿದ್ದೆ ದೆನ್ ನಾನು ಡೈರೆಕ್ಟಾಗಿ ಕೋರ್ಟ್ಗೆ ಹೋದೆ ಅವ್ರ ಹೆಸರು ದೊಡ್ಡಪ್ಪ ಅಂತ ಸಿ ಅವ್ರ ಹೆಸರು ಓಕೆ ತುಮಕೂರಲ್ಲಿ ಇದ್ದಾರಂತೆ ಏನೋ ಕುರಿ ಫಾರ್ಮ್ ಮಾಡಬೇಕು ಅಂತ ಅವ್ರಿಂದನೇ ಆಸೆ ಇತ್ತು ಅವ್ರಿಗೆ ಅವ್ರೇನೋ ಕುರಿ ಫಾರ್ಮ್ ಏನೋ ಅವರು ಓಕೆ ಸೊ ಅವರು ಅದೇನೋ ಗೊತ್ತಿಲ್ಲ ಅವರ ಒಂದು ಬಿಸ್ನೆಸ್ಗೋಸ್ಕರ ನನ್ನ ಈ ಥರ ಒಂದು ಟಾರ್ಗೆಟ್ ಮಾಡಿ ಹ್ಞೂ ಇಷ್ಟು ತೊಂದರೆ ಕೊಟ್ಟರು ನಾನೇನ್ ಮಾಡಿದೆ ಆಗಿ ಕೋರ್ಟ್ಗೆ ಹೋದೆ ಹ್ಞೂ ಕೋರ್ಟ್ಗೆ ಹೋದ ತಕ್ಷಣನೇ ಅವರು ನೋಟಿಸ್ ಕಳಿಸಿದ್ರು ನನಗೆ ಹ್ಞೂ ನಿಮ್ಮ ಲೈಫಲ್ಲಿ ಕೇಳಿರಲ್ಲ ಈ ತರ ಒಂದು ಘಟನೆನ ಹ್ಞೂ ಯಾವುದೇ ಡಿಪಾರ್ಟ್ಮೆಂಟಿಂದ ನೋಟಿಸ್ ಬಂದರೆ ಅಲ್ಲಿ ಹ್ಞೂ ಒಳಗೆ ಏನೂ ಇಟ್ಟಿಲ್ಲ ಲೆಟರು ಬರೀ ಕವರ್ ಮಾತ್ರ ಕಳ್ಸಿದ್ದಾರೆ ಪುಣ್ಯಾತ್ಮ ಹ್ಞೂ ಆಮೇಲೆ ಫೈನಲ್ ಇದೇ ನಾನು ನೋಟಿಸ್ ಕಳ್ಸಿದ್ದೀನಿ ನೋಟಿಸ್ ಅಟೆಂಡ್ ಮಾಡಿಲ್ಲ ಇವರು ಅಂತ ಹೇಳ್ತಾರೆ ಓಕೆ ಪುಣ್ಯಕ್ಕೆ ನಾನು ಅದನ್ನೆಲ್ಲ ಸೀಲ್ ಓಪನ್ ಮಾಡಿ ಎರಡು ಓಪನ್ ಮಾಡಿದ್ರೆ ಇನ್ನೂ ಎರಡು ಓಪನ್ ಮಾಡಿದ್ರೆ ಹಂಗೆ ಕೋರ್ಟ್ ಕೊಟ್ಟಿದ್ವಿ ಅದೆಲ್ಲ ಇವ್ರು ಯಾವ್ಯಾವ ಥರ ನಮ್ಮನ್ನು ನನ್ನ ತೊಂದರೆ ಕೊಡ್ತಾ ಇದ್ದಾರೆ ಅಂತ ತೋರಿಸೋದಕ್ಕೋಸ್ಕರ ಕೊಟ್ಟೆ ನಾನು ಹ್ಞೂ ಕೋರ್ಟಲ್ಲಿ ನಾಲ್ಕೈದು ವರ್ಷ ನಡೀತಿದ್ರು ಹ್ಞೂ ಹೈಕೋರ್ಟ್ ಆಫ್ ಕರ್ನಾಟಕದಲ್ಲಿ ಓಕೆ ಅವ್ರಿಗೂ ನಮಗೂ ಡಿಸ್ಪ್ಯೂಟ್ ಇದ್ದಿದ್ದು ಸ್ಕ್ವೇರ್ ಫೀಟ್ ಇಷ್ಟು ಜಾಸ್ತಿ ಬರುತ್ತೆ ಅಷ್ಟು ಜಾಸ್ತಿ ಬರುತ್ತೆ ಅಂತ ಅವ್ರು ಹೇಳ್ತಾ ಇದ್ದು ಓಕೆ ಹೈಕೋರ್ಟ್ ಅಲ್ಲಿ ಸಾಹೇಬ್ರು ಏನು ಮಾಡ್ತಾರೆ ನೀವು ಒಂದು ಕೆಲಸ ಮಾಡಿ ಜಾಯಿಂಟ್ ಸರ್ವೆ ಮಾಡಿ ಆಗಿದ್ದರೆ ಅಂತ ಹೇಳಿದ್ರೆ ಎರಡು ಸರಿ ಜಾಯಿಂಟ್ ಸರ್ವೆ ಎರಡು ಏಜೆನ್ಸಿಯಿಂದ ಮಾಡಿಸ್ತಾರೆ ಹ್ಮ್ ಅಲ್ಲಿಗೆ ನಮ್ಮ ಸ್ಕ್ವೇರ್ ಫೀಟ್ ನಮ್ಮ ಮೆಜರ್ಮೆಂಟ್ ಏನಿತ್ತು ಅದ್ರ ಪ್ರಕಾರ ನಾವು ಕೊಟ್ಟಿದೀವಿ ಅನ್ನೋದು ಮಾಹಿತಿ ಕೋರ್ಟ್ಗೆ ಅವರು ಕೊಡ್ತಾರೆ ನಾನು ಕೊಡ್ತೀವಿ ಕೊಟ್ಟ ಮೇಲೆ ಅವರು ಹದಿಮೂರು ಚಿಲ್ಲರೆ ಏನೋ ಹದಿಮೂರು ಕೋಟಿ ಚಿಲ್ಲರೆ ಕಟ್ಟಬೇಕು ಅಂತ ಕ್ಲೈಮ್ ಮಾಡಿರ್ತಾರೆ ಹ್ಮ್ ಜಡ್ಜು ಅಲ್ಲಿ ನೋಡಿದ್ರೆ ಯಾವ ಎಷ್ಟು ಸ್ಕ್ವೇರ್ ಫೀಟ್ಗೆ ಎಷ್ಟು ಕಟ್ಟಬೇಕು ಏನು ನಾನು ಪ್ರಕಾರ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಅಂತ ಅವ್ರಿಗೆ ಕೊಡ್ತಾರೆ ಅದ್ರ ಪ್ರಕಾರ ಒಂದು ಕೋಟಿ ತೊಂಬತ್ತೊಂಬತ್ತು ಲಕ್ಷ ಸಮೇತ ಎರಡು ಕೋಟಿ ಚಿಲ್ಲರೆ ಮೀನ್ಸ್ ಎರಡು ಕೋಟಿ ನಲ್ವತ್ತು ಲಕ್ಷ ಏನೋ ನಾವು ಮುಂಚೆ ಬೇರೆ ಕಟ್ಟಿದ್ವಿ ಅವ್ರಿಗೆ ಓಕೆ ಅದೆಲ್ಲ ಹೋಗಿ ಇನ್ನು ಒಂದು ತೊಂಬತ್ತು ಚಿಲ್ಲರೆ ನೀರಿಂಗ್ ಟೂ ಕ್ರೋರ್ಸ್ ಕಟ್ಟಬೇಕು ನೀವು ಇನ್ನು ಒಂದು ತಿಂಗಳಲ್ಲಿ ನೀವು ಕಟ್ಟಬೇಕಿದ ಬಿ ಬಿ ಎಂ ಪಿಗೆ ಅವ್ರು ಹಾಕಿರೋ ಕ್ಯಾಲ್ಕುಲೇಷನ್ ಎಲ್ಲ ಸರಿ ಸರಿ ಇಲ್ಲ ಸೊ ನಿಮ್ಮ ಇದ್ರ ಪ್ರಕಾರ ಮಾಡಿದ್ದೀವಿ ಅವ್ರು ಹಾಕಿರೋದು ಕ್ಯಾಲ್ಕುಲೇಷನ್ ಪ್ಲಸ್ ಇಂಟ್ರೆಸ್ಟ್ ಪ್ಲಸ್ ಪೆನಾಲ್ಟಿ ಹ್ಮ್ ಸೊ ಇದು ಪೆನಾಲ್ಟಿ ಇಂಟ್ರೆಸ್ಟ್ ಏನಕ್ಕೆ ಬರಲ್ಲ ಅಂದ್ರೆ ನಾನು ಎವ್ರಿ ಇಯರ್ ಹೋಗಿದೆ ಅಲ್ಲಿ ಬಿ ಬಿ ಎಂ ಪಿ ಆಫೀಸಲ್ಲಿ ಟ್ಯಾಕ್ಸ್ ಕಟ್ಟಕ್ಕೆ ಹೋದಾಗ ಅವರು ರಿಜೆಕ್ಟ್ ಮಾಡ್ತಾರೆ ಕಟ್ಕೊಡಲ್ಲ ನಾವು ಅಂತ ಹ್ಮ್ ಸೊ ಅವ್ರೇನು ಮಾಡ್ತಾರೆ ಕೋರ್ಟಲ್ಲಿ ಸಾಹೇಬರು ಏನು ಮಾಡ್ತಾರೆ ಅವರು ಕಟ್ಟಕ್ಕೆ ಬಂದಾಗ ನೀವು ಕಟ್ಟಿಸ್ಕೋಬೇಕಾಗಿತ್ತು ಹ್ಞೂ ಏನಾದರೂ ಕಮ್ಮಿ ಕಟ್ಟಿದರೆ ಅದನ್ನು ಕ್ಲೈಮ್ ಮಾಡಬೇಕಾಗಿತ್ತು ನೀವು ಹ್ಞೂ ಇಂಟ್ರೆಸ್ಟು ಪೆನಾಲ್ಟಿ ಕಟ್ಟಕ್ಕೆ ಬರೋದಿಲ್ಲ ಅವರು ಹ್ಞೂ ಅಂತ ಹೇಳಿದ್ದೆ ನಾನು ಲೆಟ್ರು ಡಾಕ್ಯುಮೆಂಟ್ ಎಲ್ಲ ಪ್ರೊವೈಡ್ ಮಾಡಿದ್ಮೇಲೆ ಹ್ಞೂ ಅಲ್ಲಿ ಸಾಹೇಬರು ಅದನ್ನ ಇಟ್ಕೊಂಡಿದ್ದೆ ಟ್ಯಾಕ್ಸ್ ಎಷ್ಟು ಕಟ್ಟಬೇಕು ಅಷ್ಟು ಕಟ್ಟಬೇಕು ಅಂತ ಎರಡು ಕೋಟಿ ಚಿಲ್ಲರೆ ಬರುತ್ತೆ ಅದನ್ನ ಮುಂಚೆ ಕಟ್ಟಿದ್ದೆ ಅದು ಮಿಕ್ಕಿದ್ದು ಒಂದು ತುಂಬ ನಿಯರ್ ಟ್ವೆಂಟಿ ಅಂದರೆ ಎರಡು ಕೋಟಿ ಅವರು ಕಟ್ಟಿಸಿದ್ರು ಒಂದು ತಿಂಗಳಲ್ಲಿ ನಾನು ಕಟ್ಟುಬಿಟ್ಟೆ ಅದನ್ನ ಓಕೆ ಕಟ್ಟಿದ ನಂತರ ಹ್ಮ್ ಎವ್ರಿ ಇಯರ್ ಟ್ಯಾಕ್ಸ್ ಕಟ್ಟಬೇಕಲ್ಲ ಹೌದು ಈಗ ಬಿ ಬಿ ಎಂ ಹೋಗಿದ್ದೆ ನಾನು ಆ ಚೆಕ್ ನ ಕೊಟ್ಟು ಟ್ಯಾಕ್ಸ್ ಕಟ್ಟಕ್ ಹೋದ್ರೆ ಅವರು ಇಲ್ಲ ನಾ ಟ್ಯಾಕ್ಸ್ ಕಟ್ಸ್ಕೊಳ್ಳೋಲ್ಲ ನಿಮ್ಮತ್ರ ಹತ್ರ ಹ್ಮ್ ನಾನು ಅದನ್ನು ನಮ್ಮ ಅಡ್ವೊಕೇಟ್ ಇಡಿದ್ದು ಇದು ನೀವು ಕೋರ್ಟು ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡಿಬಿಡಿ ಅವ್ರ ಅಕೌಂಟ್ಗೆ ಅಂದರು ಹ್ಞೂ ಡಿಪಾಸಿಟ್ ಮಾಡಿ ನಾವು ಕೋರ್ಟ್ಗೆ ಮಾಹಿತಿ ಕೊಟ್ವಿ ಹ್ಞೂ ಈಗೇ ನಡ್ಕೊಂಡು ಬರ್ತಾ ಇತ್ತು ಹ್ಞೂ ನಾನು ಅಪ್ ಟು ಡೇಟ್ ಟ್ಯಾಕ್ಸ್ ಕಟ್ಕೊಂಬಂದಿದ್ದೀನಿ ರೆಸಿಪ್ಟೆಲ್ಲ ಇದೆ ಡಾಕ್ಯುಮೆಂಟ್ ಇದೆ ಎಲ್ಲ ಕೊಟ್ಟಿದ್ದೀನಿ ನಾನು ಹ್ಞೂ ಮೊನ್ನೆ ಐದು ದಿನಕ್ಕೆ ಮುಂಚೆ ಬಂದು ನೀವು ಟ್ಯಾಕ್ಸ್ ಕಟ್ತಾ ಇದ್ದೀರಾ ಎಷ್ಟು ಕಟ್ಟಿದ್ದೀರಾ ಏನು ಮಾಡಿದ್ದೀರಾ ಅಂತ ನಾಲ್ಕೈದು ಜನ ಬಂದು ನಮ್ಮ ಸ್ಟಾಫ್ ಹತ್ರ ಮಾಲಲ್ಲಿ ನಾನು ಇರಲಿಲ್ಲ ಕೇಳ್ಕೊಂಡು ಬಂದಿದ್ದಾರೆ ಹ್ಮ್ ಅವರು ಇಲ್ಲ ನಮ್ಮ ಯಜಮಾನರು ಇಲ್ಲ ಸರ್ ಊರಲ್ಲಿ ಅವ್ರು ಬಂದ ಮೇಲೆ ನೀವು ಕೇಳ್ಕೊಳ್ಳಿ ಅವ್ರ ಹತ್ರ ಅಂತ ಹೇಳ್ಬಿಟ್ಟು ಹೊಟ್ಬಿಟ್ಟಿದ್ದಾರೆ ಹ್ಞೂ ನಿನ್ನೆ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆಗೆ ಬಂದು ನಾಲ್ಕೈದು ಜನ ನಮ್ಮ ಮಾಲಿನ ಹುಡುಗನ ಹತ್ರ ಈ ನೋಟಿಸ್ ತಗೊಂಡ್ರಿ ಸೈನ್ ಮಾಡಿಕೊಟ್ರಿ ಅಂತ ಕೇಳಿದ್ದಾರೆ ಹ್ಮ್ ಅವರೇನು ಹೇಳಿದ್ದಾರೆ ಇಲ್ಲ ಸ್ವಾಮಿ ನಾವು ಯಾವ್ದು ಏನು ನೋಟಿಸ್ ಅಂತ ಕೈ ಕೊಟ್ಟ ತಕ್ಷಣ ಅವ್ರು ಓದಿದ್ದಾರೆ ಯಾವುದು ಹಿಂದಿನ ಡೇಟ್ ಅಲ್ಲಿ ಹಳೆ ಡೇಟ್ ಅಲ್ಲಿ ಒಂದು ನೋಟಿಸ್ ಕೊಟ್ಬಿಟ್ಟು ಅದರಲ್ಲಿ ನಾನು ಟ್ಯಾಕ್ಸ್ ನೋಟಿಸ್ ಕೊಟ್ಟಿದ್ರು ನಾನು ಅಟೆಂಡ್ ಮಾಡಿಲ್ಲ ಅನ್ನೋದನ್ನ ಒಂದು ಆ ನೋಟಿಸ್ ಅಲ್ಲಿ ಒಂದು ಲೈನ್ ಓದಿದ್ದಾರೆ ನಮ್ಮ ನಮ್ಮೂರು ಹ್ಞೂ ಏನ್ ಸರ್ ಈ ತರ ಬರೆದಿದ್ದೀರಾ ನೀವು ನೋಟಿಸೇ ಕೊಡ್ರೆ ನಾವು ಹೆಂಗ್ ಸೈನ್ ಮಾಡೋದು ಇಲ್ಲ ಯಜಮಾನ್ರಿಗೆ ಹೇಳ್ತೀನಿ ಅವ್ರು ಬರ್ತಾರೆ ಕೂತ್ಕೊಳ್ಳಿ ಸರ್ ಅಂತ ಹೇಳಿದ್ದಾರೆ ನಮ್ಮ ಮಗನಿಗೆ ಹೇಳಿದ್ದಾರೆ ಅವ್ರು ಫೋನ್ ಮಾಡಿ ನಾನು ಬರ್ತಿದ್ದೀರಪ್ಪ ಅಂತ ಹೇಳಿದ್ದಾರೆ ಅವರು ಅಷ್ಟರಲ್ಲಿ ಇವರು ಅಲ್ಲಿ ಅವ್ರ ಕಡೆಯವರು ಬಿ ಬಿ ಎಂ ಪಿ ಅವರು ಫೋನ್ ತೊಗೊಂಡಿದ್ದೆ ವಿಡಿಯೋ ರೆಕಾರ್ಡ್ ಮಾಡಕ್ಕೆ ಹೋಗಿದ್ದಾರೆ ನಮ್ಮ ಹುಡುಗನ ಕೈಯಲ್ಲಿ ಇಸ್ಕೊಂಡಿದ್ದು ಇವೆಲ್ಲ ಹ್ಞೂ ನನಗೆ ಫೋನ್ ಬಂತು ನಮ್ಮ ಹುಡುಗನಿಂದ ನಾನು ಹೇಳಿದ್ರು ಈ ತರ ಹಿಂಗ್ ಹಿಂಗ್ ಮಾಡ್ತಾವೆ ನೀವು ಫೋಟೋ ತಗೊಳ್ಳಿ ನೀವು ನಾಲ್ಕೈದು ಜನ ನಾಲ್ಕು ಜನ ಕ್ಯಾಮ್ರಾ ಇಟ್ಕೊಂಡು ಅವ್ರು ಯಾರ್ಯಾರು ಬಂದವ್ರೆ ಅವ್ರು ಏನೇನು ಮಾತಾಡ್ತಾರೆ ನೀವು ರೆಕಾರ್ಡ್ ಮಾಡಿ ಹ್ಞೂ ಸಿ ಸಿ ಇದೆ ಹ್ಞೂ ಎಲ್ಲ ಇಟ್ಕೊಳ್ಳಿ ಕೈಯಲ್ಲಿ ಅಂತ ಹೇಳಿದೆ ನಾನು ಹ್ಞೂ ಇವರು ಅದೇ ತರ ಮಾಡಿದ್ರು ಹ್ಞೂ ನಂತರ ಏನು ಮಾಡಿದ್ರು ನೀವು ಇಷ್ಟೊತ್ತಕ್ಕಾದ್ರೆ ನಿಮ್ಮ ಯಜಮಾನ ಬಂದಿಲ್ಲ ನಾವು ಬಿಡ್ರಿ ಇನ್ನ ಬೇಕಾಗಿಲ್ಲ ಹಿಂಗೆ ಮಾಡಿ ನಮಗೆ ಗೊತ್ತು ಏನು ಮಾಡಬೇಕು ಅಂತ ಚೀಸ್ ಮಾಡ್ತೀವಿ ಅಗದು ಮಾಡ್ತೀವಿ ಅಂದ್ಬಿಟ್ಟು ಬಾಯಿಗೆ ಬಂದಂಗೆ ಹುಡುಗರನ್ನ ಬೈದು ಎದುರಿಸ್ಬಿಟ್ಟು ಹೋಗಿದ್ದಾರೆ ಹ್ಮ್ ನಿನ್ನೆ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆಲ್ಲಾದಂಥ ಘಟನೆ ಇದು ಅವ್ರಿಗೆ ಕೇಳಿದಾರೆ ನಮ್ಮ ಹುಡುಗರು ಸರ್ ನೀವು ಆಫೀಸರ್ಸ್ ಅಂತೀರಾ ಬೆಳಿಗ್ಗೆಯಿಂದ ಸಂಜೆವರೆಗೂ ಸುಮ್ಮನೆ ಇದ್ದು ಇವಾಗ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆಗೆ ಕೊಡೋ ಅಂಥದ್ದು ಏನಿದೆ ಅಂತ ಅರ್ಜೆಂಟು ಹ್ಮ್ ಅಂತ ಹೇಳ್ಬಿಟ್ಟಿದೆ ಇವರು ನನಗೆ ಹೇಳಿದ್ಮೇಲೆ ನಾನು ಹೇಳಿದೆ ಡೈರೆಕ್ಟಾಗಿ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಹ್ಮ್ ಅವ್ರು ಯಾವ ಪೊಲೀಸ್ ಬಿ ಬಿ ಎಂ ಪಿಯಿಂದ ಬಂದವರೋ ಯಾರು ಬಂದವರೋ ನಮಗೆ ಗೊತ್ತಿಲ್ಲ ಪೊಲೀಸ್ ಪೊಲೀಸ್ ಅಲ್ಲಿ ನಿನ್ನೆ ರಾತ್ರಿ ಹೋಗಿದೆ ಹತ್ತುವರೆ ನೆಲೆ ನಮಗೂ ಹೋಗಿ ಕಂಪ್ಲೇಂಟ್ ಕೊಟ್ರು ಓಕೆ ಹ್ಞೂ ಹ್ಞೂ ಮಾಲಲ್ಲಿ ಈ ತರ ಯಾರೋ ಇಷ್ಟು ಜನ ಬಂದಿದೆ ಬಿಬಿಎಂಪಿ ಇಂದ ಬಂದಿದ್ದೀವಿ ಅಂತ ಹೇಳಿದ್ರೆ ನಮ್ಗೆ ಈ ತರ ಎಲ್ಲ ಎದರಿಸಿ ಬೆದರಿಸಿ ತುಂಬಾ ಅವಾಚನೆ ಅವಾಚಕ ಶಬ್ದದಿಂದ ನಿಂದಿಸಿ ಹೋಗಿದ್ದಾರೆ ಹ್ಞೂ ಅವ್ರದ್ದು ಫೋಟೋ ಇದು ವಿಡಿಯೋ ಇದಿದೆ ಸಿ ಸಿ ಟಿವಿ ಇದು ಇಂತ ಕೊಟ್ಟವ್ರೆ ಹ್ಞೂ ಅವ್ರ ಮೇಲೆ ಆಕ್ಷನ್ ತಗೋಬೇಕು ಮತ್ತೆ ನಮಗೆ ಪ್ರೊಟೆಕ್ಷನ್ ಕೊಡಿ ಮಾಲ್ಗೆ ಮತ್ತು ನನಗೂ ಪ್ರೊಟೆಕ್ಷನ್ ಕೊಡಿ ಅಂತ ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ನ ಪೊಲೀಸ್ ಅವ್ರು ತಗೊಂಡಿದ್ದಾರೆ ಈಗ ರಾತ್ರಿ ಇಷ್ಟೊತ್ತಾಗಿರೋದ್ರಿಂದ ಕಂಪ್ಯೂಟರ್ ಇದರಲ್ಲಿ ಅಕ್ನಾಲೆಜ್ಮೆಂಟ್ ಆಗಲ್ಲ ನಾಳೆ ಬೆಳಿಗ್ಗೆ ಎಂಟು ಗಂಟೆಗೆ ಬನ್ನಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಓಕೆ ಆಯ್ತು ಮಾಡಿ ಅಂತ ಹೇಳಿ ಬಂದ್ರು ನಮ್ಮ ಹುಡುಗರು ಹ್ಞೂ ಬೆಳಿಗ್ಗೆ ಆರು ಗಂಟೆಗೆ ಬಂದು ಇವರು ಗೇಟ್ಗೆ ಸೀಲ್ ಆಗ್ತಾ ಇದಾರೆ ಓ ಇವತ್ತು ಬೆಳಿಗ್ಗೆ ಆರು ಗಂಟೆಗೆ ಬಂದು ಸೀಲ್ ಆಗ್ತಾರೆ ಅವಾಗ ನಮ್ಮ ಹುಡುಗರೆಲ್ಲ ಕೇಳಿದ್ರು ನನ್ನ ಮಗನೂ ಕೇಳಿದಾರೆ ಯಾಕ್ರಿ ಈ ತರ ನೀವು ನೋಟಿಸ್ ಕೊಟ್ಟು ನೋಟಿಸ್ ಕೊಟ್ಟಿಲ್ಲ ಹ್ಮ್ ನೋಟಿಸ್ ಕೊಟ್ಟರೆ ಏನಿರ್ತದೆ ಅದರಲ್ಲಿ ಹ್ಞೂ ಒಂದು ವಾರ ಒಂದ್ ವಾರದಲ್ಲಿ ಬಂದು ನೀವು ರಿಪ್ಲೈ ಮಾಡಿ ಇಲ್ಲ ಗಡುವನ್ನು ನೋಡಿ ಹೌದು ಏನು ಕೊಡದೆ ನೀವು ಬಂದು ಏಕಾಏಕಿ ಕೋರ್ಟ್ ಕೊಟ್ಟಿರೋ ನ ನೀವು ವೈಲೇಟ್ ಮಾಡ್ತಾ ಇದೀರ ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಆಗುತ್ತೆ ನಮ್ಮ ನಮ್ ಲಾಯರ್ ಇಮಿಡಿಯೇಟ್ ಆಗಿ ಇಮಿಡಿಯೇಟಾಗಿ ಇವರು ಬಂದು ಸೀಲ್ ಹಾಕ ನಮ್ಮ ಲಾಯರ್ ಮಾತಾಡಿದ್ದಾರೆ ನಮ್ ನಮ್ಮ ಅಡ್ವೊಕೇಟ್ ಹೇಳೋದಂತ ಇಲ್ಲ ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಆಗುತ್ತೆ ಅವ್ರು ಏನಾಗಿ ಮಾಡಿದ್ರೆ ಹ್ಮ್ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅವ್ರು ಹೇಳಿ ಅವ್ರಿಗೆ ಅಂತ ಯು ಈ ಟ್ರೈ ಟು ಎಕ್ಸ್ಪ್ಲೈನ್ ಇನ್ ಗುಡ್ ವೇ ಹ್ಮ್ ಅವಾಗ ಪೊಲೀಸ್ ಅವ್ರನ್ನ ಅವರು ಕರ್ಸ್ಬಿಟ್ಟಿಲ್ಲ ಎಲ್ಲರೂ ಕಳ್ಸಿ ಅಂದ್ಬಿಟ್ಟು ಸ್ವಲ್ಪ ರೂಡಾಗಿ ಬಿಹೇವ್ ಮಾಡಿದಾಗ ಇವರು ನನ್ನ ಮಗ ಕೇಳಿದ್ದಾರೆ ಈ ತರ ನೀವು ಮಾಡ್ತಾರೆ ಸರಿ ಇಲ್ಲ ಅಂತ ಅವನಿಗೂ ಕೋಪ ಬಂದು ಅವನು ಒಂಥರ ಐ ತಿಂಕ್ ಇನ್ ದಿ ವಿಡಿಯೋ ವಾಟಿಆರ್ ಕೇಳಿದ್ದಾರೆ ಕೇಳಿದ್ದಾರೆ ಸೊ ಅದೇನು ತಪ್ಪೇನಲ್ಲ ಅಂತ ನನಗೂ ಅನಿಸ್ತು ಅದು ದರ್ ಈಸ್ ಅ ವೇ ಟು ಅಪ್ರೋಚ್ ಪೊಲೀಸ್ ಇದೆ ನಮ್ಮ ಕೈಲಿ ಅಧಿಕಾರ ಇದೆ ಅಂತ ಈ ತರ ದೌರ್ಜನ್ಯ ಮಾಡೋದು ಎಷ್ಟು ಸರಿ ನನಗೆ ನನ್ ಕಾಡೋ ಪ್ರಶ್ನೆ ಏನ್ ಗೊತ್ತಾ ಸರ್ ಡೀರಾ ಲೈನ್ ವೆಂಕಟೇಶ್ ಅವ್ರಿಗೆ ಈ ಸನ್ನಿವೇಶ ಆದ್ರೆ ಸಣ್ಣ ಪುಟ್ಟವ್ರ ಕತೆ ಏನು ಅಂತ ಆಮೇಲೆ ಒಬ್ಬ ಆಫೀಸರ್ ಮಾತಾಡ್ತಾರ ನಾನು ಕೇಳ್ಸ್ಕೊತೀನಿ ಕೋರ್ಟ್ ಇಂದ ಆರ್ಡರ್ ಆಗಿದೆ ಆಗಿತ್ತು ಅವ್ರ ಅದನ್ನ ಕಟ್ಟಿರ್ಲಿಲ್ಲ ಹಾಗಾಗಿ ಒಬ್ಬ ಅಧಿಕಾರಿಗೆ ಕೋರ್ಟ್ ಆದೇಶ ಏನಿದೆ ಏನ್ ಕಟ್ಟಬೇಕು ಅನ್ನೋ ಪರಿಜ್ಞಾನ ಇರ್ಲಿಲ್ವಾ ಅಂತ ಅವ್ರಿಗೆ ಗೊತ್ತಿದ್ದು ಈ ತರ ಇದೆ ಮಾಡ್ಬೇಕು ಅಂತ ಪುಣ್ಯಾತ್ಮ ಅಲ್ಲಿಗೆ ಮುಂದೆ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಆಸ್ತಿನ ಬೋರ್ಡ್ ಹಾಕೊಂಡು ನುಂಗಿ ನೀರು ಕುಡಿತಾರ ಬೆಂಗಳೂರು ಬಹಳಷ್ಟು ಜನ ಇರುವಾಗ ಕೋರ್ಟ್ ಆದೇಶ ಬರೀ ಏನೋ ಎರಡು ಕೋಟಿ ಅದನ್ನ ಕಟ್ಟಿದಿರಿ ಇಷ್ಟೆಲ್ಲ ಇದ್ದಾಗ ಯಾಕೆ ರಾಕ್ ವೆಂಕಟೇಶ್ ಅವರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಈ ಚುನಾವಣೆ ಹತ್ರ ಬಂತು ನಾನು ಚುನಾವಣೆ ಹತ್ರ ಬಂತು ನಾನು ಯಾರಿಗೆ ನಾನು ಲೈಫಲ್ಲಿ ಯಾವ ರಾಜಕಾರಣಕ್ಕೂ ಯಾವ ಇದಕ್ಕೂ ಎಂಟ್ರಿ ಫಿಯರ್ ಆಗದವನಲ್ಲ ಅಂಬರೀಷ್ ಅವರ ಕುಟುಂಬ ಎಲ್ಲಿ ಇರ್ತದೋ ಅಲ್ಲಿ ಇರ್ತೀನಿ ನಾನು ಅವ್ರು ಯಾವ ಪಕ್ಷದಲ್ಲಿ ಇರ್ತಾರೋ ಅವ್ರು ಯಾವ ಇದರಲ್ಲಿ ಇರ್ತಾರೋ ಆ ಕುಟುಂಬಕ್ಕೆ ರಾಜಕಾರಣದಲ್ಲಿ ನಾನು ಇರೋದು ಗ್ಯಾರಂಟಿ ಇಂಥ ಬೆದರಿಕೆ ಇಂಥ ಎಷ್ಟೇ ಏನು ಬಂದರೂ ನಾನು ಫೇಸ್ ಮಾಡಕ್ಕೆ ಬೇಡಿ ಸರ್ ನನ್ನ ಕಾಡೋ ಪ್ರಶ್ನೆ ಅಧಿಕಾರಿಗಳಿಗೆ ಕನಿಷ್ಠ ಅಟ್ಲೀಸ್ಟ್ ಆ ಕಾಮನ್ ಸೆನ್ಸ್ ಕೋರ್ಟ್ ಆರ್ಡರ್ ಏನಾಗಿದೆ ಇದೇನಾಗಿದೆ ವಾಟ್ ನೆಕ್ಸ್ಟ್ ಅಂತ ಏನ ಪರಿಷ್ಠ ಪರಿಜ್ಞಾನ ಬೇಡವಾ ಅಂತ ನಾನು ನಿಮ್ಗೆ ಫುಲ್ ಡಾಕ್ಯುಮೆಂಟ್ಸ್ ಕಳಿಸ್ತೀನಿ ಸರ್ ನೀವು ನೋಡಿ ಖಂಡಿತ ಒಂದ್ ಸೆಟ್ ಡಾಕ್ಯುಮೆಂಟ್ ಕಳಿಸ್ತೀನಿ ನೋಡಿ ಯಾವ ಸಂದರ್ಭದಲ್ಲಿ ಏನೇನಾಗಿದೆ ಹೈಕೋರ್ಟ್ ಅಲ್ಲಿ ಏನ್ ಆರ್ಡರ್ ಆಗಿದೆ ಅದಾದ ನಂತರ ಏನಾಗಿದೆ ಎಲ್ಲ ನಿಮ್ಗೆ ಕಳಿಸ್ತೀನಿ ಕೋರ್ಟ್ ಆದೇಶ ಇದ್ರು ಇವೆಲ್ಲ ಆಗಿದ್ರು ಕೂಡ ನಿಮ್ಮನ್ನ ಹೊರಗಡೆ ಜಗತ್ತಿಗೆ ಹನ್ನೊಂದು ಕೋಟಿ ಹನ್ನೆರಡು ಕೋಟಿ ಕಟ್ಟಬೇಕು ಕಟ್ತೆ ರಾಕ್ಲೈನ್ ಮೆಂಟೆ ಒಂದ್ ಕ್ಯಾಶ್ ಉಳಿಸ್ಕೊಂಡವ್ರೆ ಅಂತ ನನ್ನ ನನ್ನ ಸಾಮಾನ್ಯ ಜನ ಹೇಳೋತರ ಮಾನ ನಷ್ಟ ಮಾಡ್ತಾವ್ರೆ ನಿಮ್ ನಿಮ್ ಪ್ರಕಾರ ಮಾನ ನಷ್ಟ ಮಾಡ್ತಾವ್ರೆ ನಿಮ್ಮ ಮೇಲೆ ಕೋಟಿ ಗಟ್ಲೆ ಹನ್ನೊಂದು ಕೋಟಿ ಹನ್ನೆರಡು ಕೋಟಿ ಕಟ್ಟಿಲ್ಲ ಉಳಿಸ್ಕೊಂಡವ್ರೆ ಅನ್ಬಿಟ್ಟು ನಿಮ್ಮ ಮೇಲೆ ಸುಳ್ಳನ್ನ ನಿಮ್ ಪ್ರಕಾರ ಹೇಳೋದಾದ್ರೆ ನಿಮ್ಮ ಪ್ರಕಾರ ಹೇಳೋದು ನಿಮ್ಮ ಮಾನವನ್ನ ನಿಮ್ಗೆ ಕೆಟ್ಟ ಹೆಸರು ಅಂತ ಕೆಲಸ ಮಾಡ್ತಾವ್ರೆ ನಿಮ್ ವಿರುದ್ಧ ಷಡ್ಯಂತ್ರ ಮಾಡ್ತಾವ್ರೆ ಕೆಲವರು ಅಂತ ಭಾಸ ಆಗತ್ತೆ ನಿಜ ಅದೇ ಆಗ್ತಾರೆ ಈಗ ಈಗ ನೀವೆಲ್ಲ ನೀವು ವಾಪಸ್ ಬಂದ ಮೇಲೆ ಇದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀರಿ ಮತ್ತೊಂದ್ಸರಿ ಅವ್ರನ್ನ ಯಾರು ಬಿಡಲ್ಲ ನೀವು ಸುಮ್ಮನೆ ಅಡ್ವೊಕೇಟ್ ಕೋರ್ಟ್ ಅಪ್ರೋಚ್ ಮಾಡಿದ್ದಾರೆ ಹಾ ನನಗೆ ನ್ಯಾಯ ಅನ್ಯಾಯ ಆಗಿದೆ ನ್ಯಾಯ ಒದಗಿಸ್ಕೊಡಿ ಅಂತ ನಾನು ಕೋರ್ಟಿನ ಮೊರೆಗೆ ನ್ಯಾಯ ನ್ಯಾಯ ಹೋಗಿದ್ದೀನಿ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ ಸರ್ ಏನೇ ನೀವು ಮತ್ತಷ್ಟು ಮಾತಾಡ್ತೀನಿ ನಿಮ್ಮನ್ನ ಬಟ್ ಒಂದಂತೂ ಮೇಲ್ನೋಟಕ್ಕೆ ಕಾಣೋದಿಷ್ಟೇ ಕೋರ್ಟ್ ಆದೇಶ ಇದ್ದರೂ ಕೋರ್ಟ್ ಆದೇಶಕ್ಕೆ ತಕ್ಕಂತೆ ನೀವು ತಲೆಬಾಗಿ ಅದನ್ನ ಕಟ್ಟಿದ್ರು ಆದ್ರೆ ನೀವು ಹನ್ನೊಂದು ಕೋಟಿ ಕಟ್ಟಬೇಕು ಹನ್ನೆರಡು ಕೋಟಿ ಕಟ್ಟಬೇಕು ಅಂತ ಮಾಧ್ಯಮಗಳಿಗೆ ಹೇಳ್ಕೊಂಡು ಅವ್ರು ಹೇಳ್ತಿರೋದು ಅವ್ರು ಹೇಳ್ಕೊಂಡು ಹೊರಟಿರೋದು ಹೌದು ನಿಮ್ಗೆ ನಿಮ್ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ಕೊಂಡು ಏನೋ ಷಡ್ಯಂತ್ರ ಮಾಡ್ತಾವ್ರೆ ಅಂತ ಮೇಲ್ನೋಟಕ್ ಕಾಣುತ್ತೆ ಮೇಲ್ನೋಟಕ್ಕೆ ನಿಜ ಸಹಜ ನಿಜ ಸೊ ನೀವು ಸುಮ್ನೆ ಬಿಡಲ್ಲ ಯಾರು ನಮ್ಗ್ ಗೊತ್ತು ಹೀಗಾಗಿ ನನ್ ಮತ್ತಷ್ಟು ಬಂದ ತಕ್ಷಣ ಒಳ್ಳೇದಾಗ್ಲಿ ಖಂಡಿತ ಸ್ವಭಾವ ಸರ್ ನಾನ್ ತಪ್ಪು ಮಾಡಿದ್ರೆ ಅಲ್ಲೇ ಅಲ್ಲಿ ನನ್ ತಪ್ಪಾಗಿದೆ ಕ್ಷಮಿಸಿ ಅನ್ನೋ ಮನುಷ್ಯ ನಾನು ಹ್ಮ್ ನಾನು ತಪ್ಪು ಮಾಡಿಲ್ಲ ಅಂದ್ರೆ ಅದು ಏನೇ ಆದ್ರೂ ಪರವಾಗಿಲ್ಲ ನಾನು ಕಳ್ಕೊಂಡಿದ್ದೆಲ್ಲ ದುಡ್ ನಾನು ದುಡ್ದಿದ್ದೆಲ್ಲ ಕಳ್ದು ಬಿಟ್ಟಿನ ನನ್ನ ಮಾನ ಮರ್ಯಾಗಿ ಉಳಿಸ್ಕೊತೀನಿ ನನ್ ಏನೇ ಯಾವ ಮಟ್ಟಕ್ಕೆ ರೆಡಿ ನಾನು ಒಳ್ಳೇದಾಗ್ಲಿ ಲೀಗಲಿ ಕಾನೂನು ಎಲ್ರಿಗೂ ಲೀಗಲಿ ನ್ಯಾಯಕ್ಕೋಸ್ಕರ ನಾನು ಖಂಡಿತವ್ರು ನ್ಯಾಯಾಲಯದ ಮೊರೆಗೆ ಹೋಗಿದ್ದೀನಿ ನನ್ಗೆ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ ಸಹಜ ಎಲ್ರಿಗೂ ಕಾಡುತ್ತೆಂಕಟೇಶ್ವರ್ಗೆ ಈ ರೇಂಜ್ ತೊಂದರೆ ಅಂದ್ರೆ ಇನ್ ಉಳು ಸಣ್ಣ ಪಾಪ ಒಂದ್ ಸಣ್ಣ ಪುಟ್ಟ ಇಪ್ಪತ್ತೊಂಬತ್ತು ಮನೆ ಕಟ್ಕೊಡೋರ್ ಗತಿ ಏನಪ್ಪಾ ಹಿಂಗ ಆಗ್ಬಿಟ್ರೆ ಅಂತ ಅನ್ಕೋತಾರ ಜನ ಆದ್ರೆ ಕಾಮನ್ ಬಿಲ್ಡಿಂಗ್ ಐಟ್ ಲೆಕ್ಕ ಹಾಕೊಂಡ್ ಫ್ಲೋರ್ ಲೆಕ್ಕ ಹಾಕುವಂತ ಅವಿದ್ಯಾವಂತ ಅಧಿಕಾರಿಗಳಿಗೆ ಯಾರಿದ್ನ್ ಹೇಳ್ಕೊಟ್ರೋ ಗೊತ್ತಿಲ್ಲ ನೀವ್ ಹೇಳೋ ಪ್ರಕಾರ ನೀವ್ ಹೇಳಿದ ಪ್ರಕಾರ ಯಾಕಂದ್ರೆ ಥಿಯೇಟರ್ ಗಡಿ ಬರುತ್ತೆ ಆದ್ರೆ ನೀವು ಬಿಲ್ಡಿಂಗ್ ಐಟ್ ಲೆಕ್ಕ ಹಾಕೊಂಡ್ ಫ್ಲೋರ್ ಲೆಕ್ಕ ಹಾಕ್ತೀರಿ ಅನ್ನೋದಾದ್ರೆ ಅವ್ರಿಗೆ ಆಲಾಚಿಕ್ ಕೇಳ್ಕೊಟ್ಟಿದ್ ಯಾರು ಇವೆಲ್ಲ ಪ್ರಶ್ನೆ ಸಹಜವಾಗಿ ಎದುರಾಗತ್ತೆ ಏನೋ ಮತ್ತಷ್ಟು ನಿಮ್ಮ ಮಾತಾಡ್ತೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಒಳಗಾಗ್ಲಿ ಥ್ಯಾಂಕ್ ಯು ಯು ವೆಚ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಏನಿಲ್ಲ ನಿಮ್ಮ ಮಾಲ್ಗೆ ಇವತ್ತು ಬಿಬಿಎಂಪಿ ಅಧಿಕಾರಿಗಳು ಬೀಗ ಹಾಕಿದ್ದಾರೆ ಹೌದು ಟ್ಯಾಕ್ಸ್ ಕಟ್ಟಿಲ್ಲ ಅಂತ ನಾನ್ ನಿಮ್ಮ ವರ್ಷ ಒಂದ್ ವರ್ಷನ್ ಕೋರ್ಟ್ ಆದೇಶ ಇತ್ತು ಅದ್ ಮಾಡ್ಲಿಲ್ಲ ಹಾಗೆ ಹೀಗೆ ಅಂತ ನೀವು ಕೂಡ ಮಾತನಾಡಿದ್ರಿ ಏನಂತ ಕೋರ್ಟ್ ಅಂತ ನಾವು ಹಣ ಕಟ್ಟಿದೀವಿ ಆದ್ರೂ ಕೂಡ ಇಲ್ಲಿ ಈ ತರದ್ ವರ್ತನೆ ಮಾಡಿದ್ದಾರೆ ಅಂತ ಪಿಕ್ಚರ್ ಇದು ಇದು ನಾವು ಮಾಲ್ ಓಪನ್ ಮಾಡಿದಾಗಿಂದ ಟ್ಯಾಕ್ಸ್ ಕಟ್ಕೊಂಡು ಬರ್ತಾ ಇದೀವಿ ಒಂದ ಐದಾರು ವರ್ಷದ ನಂತರ ಒಬ್ರು ಟ್ಯಾಕ್ಸ್ ಅದೇ ಜೆ ಜಾಯಿಂಟ್ ಕಮಿಷನರ್ ಜೆ ಸಿ ಬಂದು ಈ ರೀತಿ ನೀವು ಟ್ಯಾಕ್ಸ್ ಕಮ್ಮಿ ಕಟ್ತಾ ಇದ್ದೀರಾ ಅಂತ ಹೇಳಿದ್ರು ನನಗೆ ಇಲ್ಲವಲ್ಲ ಇಷ್ಟು ವರ್ಷ ಕರೆಕ್ಟಾಗಿ ಕಟ್ಕೊಂಡು ಬರ್ತಾ ಇದೀವಿ ಏನಿಲ್ಲ ಆ ಥರದ್ದು ಏನಿಲ್ಲ ಅಂತ ಇಲ್ಲ ನಿಮ್ಮದು ಏಳು ಫ್ಲೋರ್ ಇದೆ ನೀವು ಬರೀ ನಾಲ್ಕು ಫ್ಲೋರ್ ಕಟ್ತಾ ಇದ್ದೀರಾ ಅಂತ ಹೇಳಿದ್ರು ಎಷ್ಟು ಫ್ಲೋರ್ ಇದೆ ನಿಮ್ಮ ಬಿಲ್ಡಿಂಗು ಇರೋದು ಗ್ರೌಂಡ್ ಪ್ಲಸ್ ಟೂ ಪ್ಲಸ್ ಥಿಯೇಟರ್ ಓಕೆ ಮಾಲ್ ಏನಿದೆ ಮಾಲ್ ಬಂದು ಗ್ರೌಂಡ್ ಫ್ಲೋರ್ ಪ್ಲಸ್ ಟೂ ಬರುತ್ತೆ ಅದ್ರ ಮೇಲೆ ಥಿಯೇಟರ್ಸ್ ಬರುತ್ತೆ ನಾಲ್ಕು ಈಗ ಥಿಯೇಟರ್ ಬಗ್ಗೆ ನಿಮ್ಗೆ ಗೊತ್ತಲ್ಲ ಚಿಕ್ಕ ಮಕ್ಳಿಗೂ ಗೊತ್ತು ಥಿಯೇಟರ್ ಎಷ್ಟು ಐತಿ ಇರ್ತದೆ ನಲವತ್ತಡಿ ಮಿನಿಮಮ್ ಇರಬೇಕು ಹೌದು ಅವ್ರು ಅದನ್ನ ಏನು ಮಾಡಿದ್ರೆ ನಾಲ್ಕು ಫ್ಲೋರ್ ಲೆಕ್ಕ ತಗೊಂಡ್ರ ಅವರು ಅದನ್ನು ಥಿಯೇಟ್ರನ್ನ ಆಚೆ ಆಚೆಂಡ್ನ ನಿಂತ್ಕೊಂಡು ನೋಡ್ಬಿಟ್ಟು ಏಳು ಫ್ಲೋರ್ ಅಂತ ಬರ್ಕೊಂಡು ಕೆಳಗಿನ ಫ್ಲೋರ್ ಹದಿನಾಲ್ಕು ಸಾವಿರ ಸ್ಕ್ವೇರ್ ಫೀಟ್ ಸೆವೆನ್ ಅಂತ ಹಾಕ್ಕೊಂಡು ಹೋಗ್ಬಿಟ್ಟು ಅವರು ಓಕೆ ನಾನು ಅವ್ರಿಗೆ ಹೇಳಿದೆ ಇಲ್ಲ ಸರ್ ಈ ತರ ಎಲ್ಲೂ ಬರಲ್ಲ ಇಡೀ ಕರ್ನಾಟಕ ಅಲ್ಲ ಇಡೀ ದೇಶದಲ್ಲಿ ಯಾರು ಈ ತರ ಕ್ಯಾಲ್ಕುಲೇಷನ್ ಮಾಡಲ್ಲ ಒಂದು ಕೆಲಸ ಮಾಡಿ ಹ್ಮ್ ಏನು ಬಿ ಬಿ ಎಂ ನನಗೆ ಪ್ಲಾನ್ ಅಪ್ರೂವಲ್ ಆಗಿ ಕೊಟ್ಟಿದಾರಲ್ಲ ಅದ್ರ ಪ್ರಕಾರ ನಾನು ಕಟ್ಟಬೇಕಲ್ಲ ಅದ್ರ ಪ್ರಕಾರ ಕಟ್ಟಿ ನಾನು ಓಸಿ ತಗೊಂಡಿದ್ದೀನಿ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಟೌನ್ ಮೇಲೆ ಟೆನೆಂಟ್ ಬರೋದು ಒಳಗೆ ಹೌದು ಒಂದು ವೈಲೇಷನ್ ಎಲ್ಲ ಇದ್ದರೆ ಇಮ್ಮಿಡಿಯೇಟಾಗಿ ಅಲ್ಲೇ ಒಡವಿಸಾಕಿ ಹ್ಞೂ ಅದ್ರ ಪ್ರಕಾರ ಎಷ್ಟು ಸ್ಕ್ವೈರ್ ಫೀಟ್ ಬರುತ್ತೋ ಅಷ್ಟಕ್ಕೆ ಟ್ಯಾಕ್ಸ್ ಕಟ್ತಾ ಇದ್ದೀನಿ ನಾನು ಹ್ಞೂ ಅಂದಾಗ ಆತ ಏನು ಮಾಡ್ದೆ ಈ ಅಸೆಸ್ಮೆಂಟ್ ಮಾಡುವಾಗ ಕೆಲವರು ಏನು ಮಾಡೋಕ್ಕಾಗಲ್ಲ ಹ್ಞೂ ತುಂಬಾ ನನಗೆ ತುಂಬ ತೊಂದರೆ ಕೊಟ್ಟರು ಟು ನಾ ನನಗೆ ಆಮೇಲೆ ಎರಡು ಸರಿ ಆಫೀಸ್ಗೆ ಹೋಗಿದ್ದೀನಿ ತೊಂದರೆ ಕೊಟ್ಟರು ಈ ಎಕ್ಸ್ಪೆಕ್ಟೆಡ್ ವೆರಿ ಬಿಗ್ ಮನಿ ಫ್ರಮ್ ಮೀ ಹ್ಞೂ ನಾನು ಹೇಳಿದೆ ಬಾಳಪ್ಪ ಕೋರ್ಟ್ಗೆ ಹೋಗ್ತೀನಿ ಬಟ್ ನಮ್ಮ ಲಾಯರ್ ಕನ್ಸಲ್ಟ್ ಮಾಡಿದ್ದೆ ದೆನ್ ನಾನು ಡೈರೆಕ್ಟ್ ಆಗಿ ಕೋರ್ಟ್ಗೆ ಹೋದೆ ಅವ್ರ ಹೆಸರು ದೊಡ್ಡಪ್ಪ ಅಂತ ಅವ್ರ ದೇಸಿ ಅವರ ಹೆಸರು ಓಕೆ ತುಮಕೂರಲ್ಲಿ ಇದ್ದಾರಂತೆ ಏನೋ ಕುರಿ ಫಾರ್ಮ್ ಮಾಡಬೇಕು ಅಂತ ಅವ್ರಿಂದನೇ ಆಸೆ ಇತ್ತು ಅವ್ರಿಗೆ ಅವ್ರು ಏನೋ ಕುರಿ ಫಾರ್ಮ್ ಏನೋ ಅವರು ಓಕೆ ಸೊ ಅವರು ಅದೇನೋ ಗೊತ್ತಿಲ್ಲ ಅವರ ಒಂದು ಬಿಸ್ನೆಸ್ಗೋಸ್ಕರ ನನ್ನ ಈ ತರ ಒಂದು ಟಾರ್ಗೆಟ್ ಮಾಡಿ ಹ್ಮ್ ಇಷ್ಟು ತೊಂದರೆ ಕೊಟ್ಟರು ನಾನೇನ್ ಮಾಡಿದೆ ಆಗಿ ಕೋರ್ಟ್ಗೆ ಹೋದೆ ಹ್ಮ್ ಕೋರ್ಟ್ಗೆ ಹೋದ ತಕ್ಷಣನೇ ಅವರು ನೋಟಿಸ್ ಕಳಿಸಿದ್ರು ನನಗೆ ಹ್ಮ್ ನಿಮ್ಮ ಲೈಫಲ್ಲಿ ಕೇಳಿರಲ್ಲ ಈ ತರ ಒಂದು ಘಟನೆನ ಹ್ಮ್ ಯಾವುದೇ ಇಂದ ನೋಟಿಸ್ ಬಂದ್ರೆ ನೋಟಿಸಲ್ಲಿ ಅಲ್ಲಿ ಒಳಗೆ ಏನೂ ಇಟ್ಟಿಲ್ಲ ಲೆಟರ್ ಬರೀ ಕವರ್ ಮಾತ್ರ ಕಳಿಸಿದ್ದಾರೆ ಪುಣ್ಯಾತ್ಮ ಹ್ಮ್ ಆಮೇಲೆ ಫೈನಲ್ ಇದ್ದೆ ನಾನು ನೋಟಿಸ್ ಕಳಿಸಿದ್ದೀನಿ ನೋಟಿಸ್ ಅಟೆಂಡ್ ಮಾಡಿಲ್ಲ ಇವರು ಅಂತ ಹೇಳ್ತಾರೆ ಓಕೆ ಪುಣ್ಯಕ್ಕೆ ನಾನು ಅದನ್ನೆಲ್ಲ ಸೀಲ್ ಓಪನ್ ಮಾಡಿ ಎರಡು ಓಪನ್ ಮಾಡಿದ್ರೆ ಇನ್ನೂ ಎರಡು ಓಪನ್ ಮಾಡಿದ್ರೆ ಹಂಗೆ ಕೋರ್ಟ್ ಕೊಟ್ಟಿದ್ವಿ ಅದೆಲ್ಲ ಯಾವ ಯಾವ್ಯಾವ ಥರ ನಮ್ಮನ್ನು ತೊಂದರೆ ಕೊಡ್ತಾ ಇದ್ದಾರೆ ಅಂತ ತೋರಿಸೋದಕ್ಕೋಸ್ಕರ ಕೊಟ್ಟೆ ನಾನು ಹ್ಞೂ ಕೋರ್ಟಲ್ಲಿ ನಾಲ್ಕೈದು ವರ್ಷ ಇದು ಹ್ಞೂ ಹೈಕೋರ್ಟ್ ಆಫ್ ಕರ್ನಾಟಕದಲ್ಲಿ ಓಕೆ ಅವ್ರಿಗೂ ನಮಗೂ ಡಿಸ್ಪ್ಯೂಟ್ ಇದ್ದಿದ್ದು ಸ್ಕ್ವೇರ್ ಫೀಟ್ ಇಷ್ಟು ಜಾಸ್ತಿ ಬರುತ್ತೆ ಅಷ್ಟು ಜಾಸ್ತಿ ಬರುತ್ತೆ ಅಂತ ಅವ್ರು ಹೇಳ್ತಾ ಇದ್ದಿದ್ದು ಓಕೆ ಹೈಕೋರ್ಟ್ ಅಲ್ಲಿ ಸಾಹೇಬ್ರು ಏನು ಮಾಡ್ತಾರೆ ನೀವು ಒಂದು ಕೆಲಸ ಮಾಡಿ ಜಾಯಿಂಟ್ ಸರ್ವೆ ಮಾಡಿ ಹಾಗಿದ್ರೆ ಹ್ಞೂ ಅಂತೇಳಿದರೆ ಎರಡು ಸರಿ ಜಾಯಿಂಟ್ ಸರ್ವೆ ಎರಡು ಏಜೆನ್ಸಿಯಿಂದ ಮಾಡಿಸ್ತಾರೆ ಹ್ಞೂ ಅಲ್ಲಿಗೆ ನಮ್ಮ ಸ್ಕ್ವೇರ್ ಫೀಟು ನಮ್ಮ ಮೆಜರ್ಮೆಂಟ್ ಏನಿತ್ತು ಅದ್ರ ಪ್ರಕಾರ ನಾವು ಕೊಟ್ಟಿದ್ದೀವಿ ಅನ್ನೋದು ಮಾಹಿತಿ ಕೋರ್ಟ್ಗೆ ಅವರು ಕೊಡ್ತಾರೆ ನಾನು ಕೊಡ್ತೀವಿ ಹ್ಞೂ ಕೊಟ್ಟ ಮೇಲೆ ಅವರು ಹದಿಮೂರು ಚಿಲ್ಲರೆ ಏನಾದ್ರು ಹದಿಮೂರು ಕೋಟಿ ಚಿಲ್ಲರೆ ಕಟ್ಟಬೇಕು ಅಂತ ಕ್ಲೈಮ್ ಮಾಡಿರ್ತಾರೆ ಹ್ಞೂ ಜಡ್ಜು ಅಲ್ಲಿ ನೋಡಿದ್ದರೆ ಯಾವ ಎಷ್ಟು ಸ್ಕ್ವೇರ್ ಫೀಟ್ಗೆ ಎಷ್ಟು ಕಟ್ಟಬೇಕು ಏನು ನಾನು ಪ್ರಕಾರ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಅಂತ ಅವ್ರಿಗೆ ಕೊಡ್ತಾರೆ ಅದ್ರ ಪ್ರಕಾರ ಒಂದು ಕೋಟಿ ತೊಂಬತ್ತೊಂಬತ್ತು ಲಕ್ಷ ಸಮೇತ ಎರಡು ಕೋಟಿ ಚಿಲ್ಲರೆ ಮೀನ್ಸ್ ಎರಡು ಕೋಟಿ ನಲ್ವತ್ತು ಲಕ್ಷ ಏನೋ ನಾವು ಮುಂಚೆ ಬೇರೆ ಕಟ್ಟಿದ್ವಿ ಅವ್ರಿಗೆ ಓಕೆ ಅದೆಲ್ಲ ಹೋಗಿ ಇನ್ನ ಒಂದು ತೊಂಬತ್ತು ಚಿಲ್ಲರೆ ನೀರಿಂಗ್ ಟೂ ಕೋರ್ಸ್ ಕಟ್ಟಬೇಕು ನೀವು ಇನ್ನು ಒಂದು ತಿಂಗಳಲ್ಲಿ ನೀವು ಕಟ್ಟಬೇಕಿದ್ನ ಬಿ ಬಿ ಎಂ ಪಿಗೆ ಅವ್ರು ಹಾಕಿರೋ ಕ್ಯಾಲ್ಕುಲೇಷನ್ ಎಲ್ಲ ಸರಿ ಸರಿ ಇಲ್ಲ ಸೊ ನಿಮ್ಮ ಇದ್ರ ಪ್ರಕಾರ ಮಾಡಿದ್ದೀವಿ ಅವರು ಹಾಕಿರೋದು ಕ್ಯಾಲ್ಕುಲೇಷನ್ ಪ್ಲಸ್ ಇಂಟ್ರೆಸ್ಟ್ ಪ್ಲಸ್ ಪೆನಾಲ್ಟಿ ಸೊ ಇದು ಪೆನಾಲ್ಟಿ ಇಂಟ್ರೆಸ್ಟ್ ಏನಕ್ಕೆ ಬರಲ್ಲ ಅಂದರೆ ನಾನು ಎವ್ರಿ ಇಯರು ಹೋಗಿದೆ ಅಲ್ಲಿ ಬಿ ಬಿ ಎಂ ಪಿ ಆಫೀಸಲ್ಲಿ ಟ್ಯಾಕ್ಸ್ ಕಟ್ಟಕ್ಕೆ ಹೋದಾಗ ಅವರು ರಿಜೆಕ್ಟ್ ಮಾಡ್ತಾರೆ ಕಟ್ಕೊಳಲ್ಲ ನಾವು ಅಂತ ಹ್ಞೂ ಸೊ ಅವ್ರೇನು ಮಾಡ್ತಾರೆ ಕೋರ್ಟಲ್ಲಿ ಸಾಹೇಬ್ರು ಏನು ಮಾಡ್ತಾರೆ ಅವರು ಕಟ್ಟಕ್ಕೆ ಬಂದಾಗ ನೀವು ಕಟ್ಟಿಸ್ಕೋಬೇಕಾಗಿತ್ತು ಹ್ಞೂ ಮಿಕ್ಕಿದ್ದೇನಾದರೂ ಕಮ್ಮಿ ಕಟ್ಟಿದ್ರೆ ಅದನ್ನ ಕ್ಲೈಮ್ ಮಾಡಬೇಕಾಗಿತ್ತು ನೀವು ಹ್ಞೂ ಇಂಟ್ರೆಸ್ಟು ಪೆನಾಲ್ಟಿ ಕಟ್ಟಕ್ಕೆ ಬರೋದಿಲ್ಲ ಅವರು ಹ್ಞೂ ಅಂತ ಹೇಳಿದ್ದೆ ನಾನು ಲೆಟರ್ ಡಾಕ್ಯುಮೆಂಟ್ ಎಲ್ಲ ಪ್ರೊವೈಡ್ ಮಾಡಿದ್ಮೇಲೆ ಮೇಲೆ ಅಲ್ಲಿ ಸಾಹೇಬ್ರ ಅದನ್ನ ಇಟ್ಕೊಂಡಿದ್ದೆ ಟ್ಯಾಕ್ಸ್ ಎಷ್ಟು ಕಟ್ಟಬೇಕು ಅಷ್ಟು ಕಟ್ಟಬೇಕು ಅಂತ ಎರಡು ಕೋಟಿ ಚಿಲ್ಲರೆ ಬರುತ್ತೆ ಅದನ್ನ ಮುಂಚೆ ಕಟ್ಟಿದ್ದೆ ಅದು ಮಿಕ್ಕಿದ್ದು ಒಂದು ತೊಂಬತ್ತು ನಿಯರ್ ಟ್ವೆಂಟಿ ಅಂದರೆ ಎರಡು ಕೋಟಿ ಅವರು ಕಟ್ಟಿಸಿದ್ರು ಒಂದು ತಿಂಗಳಲ್ಲಿ ನಾನು ಕಟ್ಟುಬಿಟ್ಟೆ ಅದನ್ನ ಓಕೆ ಕಟ್ಟಿದ ನಂತರ ಹ್ಮ್ ಎವ್ರಿ ಇಯರ್ ಟ್ಯಾಕ್ಸ್ ಕಟ್ಟಬೇಕಲ್ಲ ಹೌದು ಈಗ ಬಿಬಿಎಂಪಿ ಗೆ ಹೋಗಿದ್ದೆ ನಾನು ಆ ಚೆಕ್ ನ ಕೊಟ್ಟು ಟ್ಯಾಕ್ಸ್ ಕಟ್ಟಕ್ ಹೋದ್ರೆ ಅವರು ಇಲ್ಲ ನಾ ಟ್ಯಾಕ್ಸ್ ಕಟ್ಸ್ಕೊಳ್ಳೋಲ್ಲ ನಿಮ್ ಹತ್ರ ಅಂದ್ರು ನಾನು ತಿರ್ಗಾದ್ರೆ ನಮ್ಮ ಅಡ್ವೊಕೇಟ್ ಗಡಿದ್ವಿ ಇದು ನೀವು ಕೋರ್ಟ್ ಅಲ್ಲಿ ಡಿಪಾಸಿಟ್ ಮಾಡಿಬಿಡಿ ಅವ್ರ ಅಕೌಂಟ್ಗೆ ಅಂದರು ಹ್ಞೂ ಡಿಪಾಸಿಟ್ ಮಾಡಿ ನಾವು ಕೋರ್ಟ್ಗೆ ಮಾಹಿತಿ ಕೊಟ್ವಿ ಹ್ಞೂ ಈಗೇನು ನಡ್ಕೊಂಡು ಬರ್ತಾಯಿತ್ತು ನಾನು ಅಪ್ ಟು ಡೇಟ್ ಟ್ಯಾಕ್ಸ್ ಕಟ್ಕೊಂಬಂದಿದ್ದೀನಿ ಎಲ್ಲ ಇದೆ ಡಾಕ್ಯುಮೆಂಟ್ ಇದೆ ಎಲ್ಲ ಕೊಟ್ಟಿದ್ದೀನಿ ನಾನು ಹ್ಞೂ ಮೊನ್ನೆ ಐದು ದಿನಕ್ಕೆ ಮುಂಚೆ ಬಂದು ನೀವು ಟ್ಯಾಕ್ಸ್ ಕಟ್ತಾ ಇದ್ದೀರಾ ಎಷ್ಟು ಕಟ್ಟಿದ್ದೀರಾ ಏನು ಮಾಡಿದ್ದೀರಾ ಅಂತ ನಾಲ್ಕೈದು ಜನ ಬಂದು ನಮ್ಮ ಸ್ಟಾಫ್ ಹತ್ರ ಮಾಲಲ್ಲಿ ನಾನು ಇರಲಿಲ್ಲ ಅವ್ರು ಕೇಳ್ಕೊಂಡು ಬಂದಿದ್ದಾರೆ ಅವರು ಇಲ್ಲ ನಮ್ಮ ಯಜಮಾನರು ಇಲ್ಲ ಸರ್ ಊರಲ್ಲಿ ಅವ್ರು ಬಂದ ಮೇಲೆ ನೀವು ಕೇಳ್ಕೊಳ್ಳಿ ಅವ್ರ ಹತ್ರ ಅಂತ ಹೇಳ್ಬಿಟ್ಟು ಹೊಟ್ಬಿಟ್ಟಿದ್ದಾರೆ ಹ್ಞೂ ನಿನ್ನೆ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆಗೆ ಬಂದು ನಾಲ್ಕೈದು ಜನ ನಮ್ಮ ಮಾಲಿನ ಹುಡುಗನ ಹತ್ರ ಈ ನೋಟಿಸ್ ತಗೊಂಡ್ರಿ ಸೈನ್ ಸೈಜ್ ಮಾಡಿಕೊಟ್ರಿ ಅಂತ ಕೇಳಿದ್ದಾರೆ ಹ್ಮ್ ಅವರೇನು ಹೇಳಿದ್ದಾರೆ ಇಲ್ಲ ಸ್ವಾಮಿ ನಾವು ಯಾವ್ದು ಏನು ನೋಟಿಸ್ ಅಂತ ಕೈ ಕೊಟ್ಟ ತಕ್ಷಣ ಅವ್ರು ಓದಿದ್ದಾರೆ ಯಾವುದು ಹಿಂದಿನ ಡೇಟ್ ಅಲ್ಲಿ ಹಳೆ ಡೇಟ್ ಅಲ್ಲಿ ಒಂದು ನೋಟಿಸ್ ಕೊಟ್ಬಿಟ್ಟು ಅದರಲ್ಲಿ ನಾನು ಟ್ಯಾಕ್ಸು ನೋಟಿಸ್ ಕೊಟ್ಟಿದ್ರು ನಾನು ಅಟೆಂಡ್ ಮಾಡಿಲ್ಲ ಅನ್ನೋದನ್ನ ಒಂದು ಆ ನೋಟಿಸ್ ಅಲ್ಲಿ ಒಂದು ಲೈನ್ ಓದಿದ್ದಾರೆ ನಮ್ಮ ಹುಡುಗರು ಏನ್ ಏನು ಸರ್ ಈ ತರ ಬರೆದಿದ್ದೀರಾ ನೀವು ನೋಟಿಸ್ ಕೊಟ್ಟರೆ ನಾವು ಹೆಂಗ್ ಸೈನ್ ಮಾಡೋದು ಇಲ್ಲ ಯಜಮಾನ್ರಿಗೆ ಹೇಳ್ತೀನಿ ಅವ್ರು ಬರ್ತಾರೆ ಕೂತ್ಕೊಳ್ಳಿ ಸರ್ ಅಂತ ಹೇಳಿದ್ದಾರೆ ನಮ್ಮ ಮಗನಿಗೆ ಹೇಳಿದ್ದಾರೆ ಅವ್ರು ಫೋನ್ ಮಾಡಿ ನಾನು ಬರ್ತೀನಿರಪ್ಪ ಅಂತ ಹೇಳಿದಾರೆ ಅವರು ಹ್ಞೂ ಅಷ್ಟರಲ್ಲಿ ಇವರು ಅಲ್ಲಿ ಅವ್ರ ಕಡೆಯವರು ಬಿ ಬಿ ಎಂ ಪಿ ಅವರು ಫೋನ್ ತೊಗೊಂಡಿದ್ದೆ ವಿಡಿಯೋ ರೆಕಾರ್ಡ್ ಮಾಡಕ್ ಹೋಗಿದ್ದಾರೆ ನಮ್ಮ ಹುಡುಗಿಂದ ಅವ್ನು ಫೋ ಕೈಯಲ್ಲಿ ಇಸ್ಕೊಂಡಿದ್ದು ಇವೆಲ್ಲ ಹ್ಞೂ ನನಗೆ ಫೋನ್ ಬಂತು ನಮ್ಮ ಹುಡುಗನಿಂದ ನಾನು ಹೇಳಿದರು ಈ ಥರ ಹಿಂಗ್ ಹಿಂಗ್ ಮಾಡ್ತಾರೆ ನೀವು ಫೋಟೋ ತಗೊಳ್ಳಿ ನೀವು ನಾಲ್ಕೈದು ಜನ ನಾಲ್ಕು ಜನ ಕ್ಯಾಮ್ರಾ ಇಟ್ಕೊಂಡು ಅವ್ರು ಯಾರ್ಯಾರು ಬಂದವ್ರೆ ಅವ್ರು ಏನೇನು ಮಾತಾಡ್ತಾರೆ ನೀವು ರೆಕಾರ್ಡ್ ಮಾಡಿ ಹ್ಞೂ ಸಿ ಸಿ ಇದೆ ಎಲ್ಲ ಇಟ್ಕೊಳ್ಳಿ ಕೈಯಲ್ಲಿ ಅಂತ ಹೇಳಿದೆ ನಾನು ಹ್ಞೂ ಅವ್ರು ಅದೇ ತರ ಮಾಡಿದ್ರು ಹ್ಞೂ ನಂತರ ಏನು ಮಾಡಿದ್ರು ನೀವು ಇಷ್ಟೊತ್ತಾದ್ರೆ ನಿಮಗೆ ಯಜಮಾನ ಬಂದಿಲ್ಲ ನಾವು ಹೊಡೆದು ಬಿಡ್ರಿ ನಾವು ಬೇಕಾಗಿಲ್ಲ ನೀವು ಹಿಂಗೆ ಮಾಡಿ ನಮಗೆ ಗೊತ್ತು ಏನು ಮಾಡಬೇಕು ಅಂತ ಚೀಸ್ ಮಾಡ್ತೀವಿ ಅದ್ ಮಾಡ್ತೀವಿ ಅಂದ್ಬಿಟ್ಟು ಬಾಯಿಗೆ ಬಂದಾಗ ಹುಡುಗರು ಬೈದು ಎದುರಿಸ್ಬಿಟ್ಟು ಹೋಗಿದ್ದಾರೆ ಹ್ಞೂ ನಿನ್ನೆ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆಯಲ್ಲಿ ಆಗೋದಂಥ ಘಟನೆ ಇದು ಅವ್ರಿಗೆ ಕೇಳಿದ್ದಾರೆ ನಮ್ಮ ಹುಡುಗರು ಸರ್ ನೀವು ಆಫೀಸರ್ ಅಂತೀರಾ ಬೆಳಗ್ಗೆಯಿಂದ ಸಂಜೆವರೆಗೂ ಸುಮ್ಮನೆ ಇದ್ದು ಇವಾಗ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆಗೆ ಕೊಡೋವಂಥದ್ದು ಏನಿದೆ ಅಂತ ಅರ್ಜೆಂಟು ಹ್ಞೂ ಅಂತ ಹೇಳ್ಬಿಟ್ಟಿದ್ದೆ ಇವರು ನನಗೆ ಹೇಳಿಲ್ಲ ನಾನು ಹೇಳಿದೆ ಡೈರೆಕ್ಟಾಗಿ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಹ್ಮ್ ಅವ್ರು ಯಾವ ಪೊಲೀಸ್ ಬಿ ಬಿ ಎಂ ಪಿಯಿಂದ ಬಂದವರೋ ಯಾರು ಬಂದವರೋ ನಮಗೆ ಗೊತ್ತಿಲ್ಲ ಪೊಲೀಸ್ ಪೊಲೀಸ್ ಅಲ್ಲಿ ನಿನ್ನೆ ರಾತ್ರಿ ಹೋಗಿದೆ ಹತ್ತುವರೆ ಅನ್ನೊಂದಿದೆ ಅಷ್ಟೊಂದು ನಮ್ಮ ಕಂಪ್ಲೇಂಟ್ ಕೊಟ್ರು ಓಕೆ ಹ್ಞೂ ಹ್ಞೂ ಮಾಲಲ್ಲಿ ಈ ತರ ಯಾರು ಇಷ್ಟು ಜನ ಬಂದಿದೆ ಬಿಬಿಎಂಪಿ ಇಂದ ಬಂದಿದ್ದೀವಿ ಅಂತ ಹೇಳಿದ್ರೆ ನಮ್ಗೆ ಈ ತರ ಎಲ್ಲ ಎದರಿಸಿ ಬೆದರಿಸಿ ತುಂಬಾ ಅವಾಚನೆ ಅವಾಚಕ ಶಬ್ದದಿಂದ ನಿಂದಿಸಿ ಹೋಗಿದ್ದಾರೆ ಹ್ಞೂ ಅವ್ರದ್ದು ಫೋಟೋ ಇದು ವಿಡಿಯೋ ಇದಿದೆ ಸಿ ಸಿ ಟಿ ವಿದು ಇಂತ ಕೊಟ್ಟರೆ ಅವ್ರ ಮೇಲೆ ಆಕ್ಷನ್ ತಗೋಬೇಕು ಮತ್ತೆ ನಮಗೆ ಪ್ರೊಟೆಕ್ಷನ್ ಕೊಡಿ ಮಾಲ್ಗೆ ಮತ್ತು ನನಗೂ ಪ್ರೊಟೆಕ್ಷನ್ ಕೊಡಿ ಅಂತ ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ನ ಪೊಲೀಸ್ ಅವ್ರು ತಗೊಂಡಿದ್ದಾರೆ ಈಗ ರಾತ್ರಿ ಇಷ್ಟೊತ್ತಾಗಿರೋದ್ರಿಂದ ಕಂಪ್ಯೂಟರ್ ಇದರಲ್ಲಿ ಅಕ್ನಾಲಜ್ಮೆಂಟ್ ಕೊಡೋಕ್ಕಾಗಲ್ಲ ನಾಳೆ ಬೆಳಿಗ್ಗೆ ಎಂಟು ಗಂಟೆಗೆ ಬನ್ನಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಓಕೆ ಆಯಿತು ಮಾಡಿ ಅಂತ ಹೇಳಿ ಬಂದರು ನಮ್ಮ ಹುಡುಗರು ಹ್ಞೂ ಬೆಳಿಗ್ಗೆ ಆರು ಗಂಟೆಗೆ ಬಂದು ಇವರು ಗೇಟ್ಗೆ ಸೀಲ್ ಆಗ್ತಾ ಇದ್ದಾರೆ ಇವತ್ತು ಬೆಳಿಗ್ಗೆ ಆರು ಗಂಟೆಗೆ ಬಂದು ಸೀಲ್ ಆಗ್ತಾರೆ ಹ್ಮ್ ಅವಾಗ ನಮ್ಮ ಹುಡುಗರೆಲ್ಲ ಕೇಳಿದ್ರು ನನ್ನ ಮಗನೂ ಕೇಳಿದಾರೆ ಯಾಕ್ರಿ ಈ ಥರ ನೀವು ನೋಟಿಸ್ ಕೊಟ್ಟು ನೋಟಿಸ್ ಕೊಟ್ಟಿಲ್ಲ ಹ್ಞೂ ನೋಟಿಸ್ ಕೊಟ್ಟರೆ ಏನಿರ್ತದೆ ಅದರಲ್ಲಿ ಹ್ಮ್ ಒಂದು ವಾರ ಒಂದು ವಾರದಲ್ಲಿ ಬಂದು ನೀವು ರಿಪ್ಲೈ ಮಾಡಿ ಇಲ್ಲ ನೋಡಿ ಕೊಡಲೇಬೇಕಲ್ಲ ಏನು ಕೊಡದೆ ನೀವು ಬಂದು ಏಕಾಏಕಿ ಕೋರ್ಟ್ ಕೊಟ್ಟಿರೋ ಆರ್ಡ್ರನ್ನ ನೀವು ವೈಲೇಟ್ ಮಾಡ್ತಾ ಇದ್ದೀರಾ ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಆಗುತ್ತೆ ನಮ್ಮ ನಮ್ಮ ಲಾಯರ್ ಮಾತಾ ಅಷ್ಟು ಆಗಿ ಇವ್ರಿಗೆ ಬಂದು ಸೀಲ್ ಹಾಕೋದು ನಮ್ಮ ಲಾಯರ್ ಮಾತಾಡಿದ್ದಾರೆ ಹ್ಮ್ ನಮ್ಮ ಅಡ್ವೊಕೇಟ್ ಹೇಳೋದು ಅಂತ ಇಲ್ಲ ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಆಗುತ್ತೆ ಅವ್ರು ಏನಂಗೆ ಮಾಡಿದ್ರೆ ಹ್ಮ್ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅವ್ರು ಹೇಳಿ ಅವ್ರಿಗೆ ಅಂತ ಇವು ಈ ಕ್ರೈಟ್ ಟು ಎಕ್ಸ್ಪ್ಲೈನ್ ಇನ್ ಎ ಗುಡ್ ವೇ ಹ್ಮ್ ಹೌದಾ ಪೊಲೀಸ್ ಅವ್ರನ್ನ ಅವ್ರು ಬಿಟ್ಟಿಲ್ಲ ಎಲ್ಲರೂ ಕಳ್ಸಿ ಅಂದ್ಬಿಟ್ಟು ಸ್ವಲ್ಪ ರೂಡಾಗಿ ಬಿಹೇವ್ ಮಾಡಿದಾಗ ಇವರು ನನ್ನ ಮಗ ಕೇಳಿದ್ದಾರೆ ಈ ತರ ನೀವು ಮಾಡ್ತಾರೆ ಸರಿ ಇಲ್ಲ ಅಂತ ಅವನಿಗೂ ಕೋಪ ಬಂದು ಅವ್ನು ಒಂಥರ ಯು ಐ ತಿಂಕ್ ಇನ್ ದಿ ವಿಡಿಯೋ ವಾಟು ನಿಮ್ಮಪ್ಪ ಕೇಳಿದ್ದಾರೆ ಸೊ ಅದೇನು ತಪ್ಪೇನಲ್ಲ ಅಂತ ನನಗೂ ಅನಿಸ್ತು ಅದು ದೇರ್ ಇಸ್ ಅ ವೇ ಟು ಅಪ್ರೋಚ್ ಹ್ಮ್ ಪೊಲೀಸ್ ಇದೆ ನಮ್ಮ ಕೈಲಿ ಅಧಿಕಾರ ಇದೆ ಅಂತ ಈ ತರ ದೌರ್ಜನ್ಯ ಮಾಡೋದು ಎಷ್ಟು ಸರಿ ನನಗೆ ನನ್ ಕಾಡೋ ಪ್ರಶ್ನೆ ಏನ್ ಗೊತ್ತಾ ಸರ್ ರಾಕ್ ಲೈನ್ ವೆಂಕಟೇಶ್ ಅವ್ರಿಗೆ ಈ ಸನ್ನಿವೇಶ ಆದ್ರೆ ಸಣ್ಣ ಪುಟ್ಟವ್ರ ಕತೆ ಏನು ಅಂತ ಆಮೇಲೆ ಒಬ್ಬ ಆಫೀಸರ್ ಮಾತಾಡ್ತಾರ ನಾನು ಕೇಳಿಸ್ಕೊತೀನಿ ಕೋರ್ಟ್ ಇಂದ ಆರ್ಡರ್ ಆಗಿದೆ ಆಗಿತ್ತು ಅವ್ರ ಅದನ್ನ ಕಟ್ಟಿರ್ಲಿಲ್ಲ ಹಾಗಾಗಿ ಅಂತ ಒಬ್ಬ ಅಧಿಕಾರಿಗೆ ಕೋರ್ಟ್ ಆದೇಶ ಏನಿದೆ ಏನ್ ಕಟ್ಟಬೇಕು ಅನ್ನೋ ಪರಿಜ್ಞಾನ ಇರ್ಲಿಲ್ವಾ ಅಂತ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಗೊತ್ತಿದ್ದು ಈ ತರ ಅವ್ರು ಹೇಳೋದಂತ ನಮ್ಗೆ ಪ್ರೆಷರ್ ಇದೆ ಮಾಡಬೇಕು ಅಂತ ಪುಣ್ಯಾತ್ಮ ಅಲ್ಲಿಗೆ ಮುಂದೆ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಆಸ್ತಿನ ಬೋರ್ಡ್ ಹಾಕೊಂಡು ನುಂಗಿ ನೀರ್ ಕುಡಿತಾರವರು ಬೆಂಗಳೂರು ಬಹಳಷ್ಟು ಜನ ಇರುವಾಗ ಕೋರ್ಟ್ ಆದೇಶ ಬರೀ ಏನೋ ಎರಡು ಕೋಟಿ ಇತ್ತು ಕಟ್ಟಿದಿರಿ ಇಷ್ಟೆಲ್ಲ ಇದ್ದಾಗ್ಲೂ ಯಾಕೆ ರಾಕ್ ಲೈನ್ ವೆಂಕಟೇಶ್ವರ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಈ ಚುನಾವಣೆ ಹತ್ರ ಬಂತು ನಾನು ಚುನಾವಣೆ ಹತ್ರ ಬಂತು ನಾನು ಯಾರಿಗೆ ನಾನು ಲೈಫಲ್ಲಿ ಯಾವ ರಾಜಕಾರಣಕ್ಕೂ ಯಾವ ಇದಕ್ಕೂ ಎಂಟ್ರಿಫಿಯರ್ ಆಗೋದವನಲ್ಲ ಅಂಬರೀಷ್ ಅವರ ಕುಟುಂಬ ಎಲ್ಲಿ ಇರ್ತದೋ ಅಲ್ಲಿ ಇರ್ತೀನಿ ನಾನು ಅವ್ರು ಯಾವ ಪಕ್ಷದಲ್ಲಿ ಇರ್ತಾರೋ ಅವ್ರು ಯಾವ ಇದರಲ್ಲಿ ಇರ್ತಾರೋ ಆ ಕುಟುಂಬಕ್ಕೆ ರಾಜಕಾರಣದಲ್ಲಿ ನಾನು ಇರೋದು ಗ್ಯಾರಂಟಿ ಇಂಥ ಬೆದರಿಕೆ ಇಂಥ ಎಷ್ಟೇ ಏನು ಬಂದರೂ ನಾನು ಫೇಸ್ ಸರ್ ನನ್ನ ಕಾಡೋ ಪ್ರಶ್ನೆ ಅಧಿಕಾರಿಗಳಿಗೆ ಕನಿಷ್ಠ ಅಟ್ಲೀಸ್ಟ್ ಆ ಕಾಮನ್ ಸೆನ್ಸ್ ಕೋರ್ಟ್ ಆರ್ಡರ್ ಏನಾಗಿದೆ ಇದೇನಾಗಿದೆ ವಾಟ್ ನೆಕ್ಸ್ಟ್ ಅಂತ ಏನಕ್ಕೆ ಪರಿಷ್ಠ ಪರಿಜ್ಞಾನ ಬೇಡವಾ ಅಂತ ನಾನು ನಿಮ್ಗೆ ಫುಲ್ ಡಾಕ್ಯುಮೆಂಟ್ಸ್ ಕಳಿಸ್ತೀನಿ ಸರ್ ನೀವು ನೋಡಿ ಖಂಡಿತ ಒಂದ್ ಸೆಟ್ ಡಾಕ್ಯುಮೆಂಟ್ ಕಳಿಸ್ತೀನಿ ನೋಡಿ ಯಾವ ಸಂದರ್ಭದಲ್ಲಿ ಏನೇನಾಗಿದೆ ಹೈಕೋರ್ಟ್ ಅಲ್ಲಿ ಏನ್ ಆರ್ಡರ್ ಆಗಿದೆ ಅದಾದ ನಂತರ ಏನಾಗಿದೆ ಎಲ್ಲ ನಿಮ್ಗೆ ಕಳಿಸ್ತೀನಿ ಕೋರ್ಟ್ ಆದೇಶ ಇದ್ರು ಇವೆಲ್ಲ ಆಗಿದ್ರು ಕೂಡ ನಿಮ್ಮನ್ನ ಹೊರಗಡೆ ಜಗತ್ತಿಗೆ ಹನ್ನೊಂದು ಕೋಟಿ ಹನ್ನೆರಡು ಕೋಟಿ ಕಟ್ಟಬೇಕು ಕಟ್ತೆ ರಾಕ್ಲೈನ್ ಮೆಂಟೆ ಒಂದ್ ಕೆಶ್ ಉಳಿಸ್ಕೊಂಡವ್ರೆ ಅಂತ ನನ್ನ ನನ್ನ ಸಾಮಾನ್ಯ ಜನ ಹೇಳೋತರ ಮಾನ ನಷ್ಟ ಮಾಡ್ತಾವ್ರೆ ನಿಮ್ ನಿಮ್ ಪ್ರಕಾರ ಮಾನ ನಷ್ಟ ಮಾಡ್ತಾವ್ರೆ ನಿಮ್ಮ ಮೇಲೆ ಕೋಟಿ ಗಟ್ಲೆ ಹನ್ನೊಂದ್ ಕೋಟಿ ಹನ್ನೆರಡು ಕೋಟಿ ಕಟ್ಟಿಲ್ಲ ಉಳಿಸ್ಕೊಂಡವ್ರೆ ಅನ್ಬಿಟ್ಟು ನಿಮ್ಮ ಮೇಲೆ ಸುಳ್ಳನ್ನ ನಿಮ್ ಪ್ರಕಾರ ಹೇಳೋದಾದ್ರೆ ನಿಮ್ಮ ಪ್ರಕಾರ ಹೇಳೋದು ನಿಮ್ಮ ಮಾನವನ್ನ ನಿಮ್ಗೆ ತರುವಂತ ಕೆಲಸ ಮಾಡ್ತಾವ್ರೆ ನಿಮ್ ವಿರುದ್ಧ ಷಡ್ಯಂತ್ರ ಮಾಡ್ತಾವ್ರೆ ಕೆಲವರು ಅಂತ ಭಾಸ ಆಗತ್ತೆ ನಿಜ ಅದೇ ಆಗ್ತಾರ ನನಗೀಗ ಎಸ್ ಈಗ ನೀವೆಲ್ಲ ನೀವು ವಾಪಸ್ ಬಂದ ಮೇಲೆ ಇದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀರಿ ಮತ್ತೊಂದ್ಸರಿ ಅವ್ರನ್ನ ಯಾರು ಬಿಡಲ್ಲ ನೀವು ಆಲ್ರೆಡಿ ನಮ್ಮ ಅಡ್ವೊಕೇಟ್ ಕೋರ್ಟ್ ಅಪ್ರೋಚ್ ಮಾಡಿದ್ದಾರೆ ಹಾ ನನಗೆ ನ್ಯಾ ಅನ್ಯಾಯ ಆಗಿದೆ ನ್ಯಾಯ ಒದಿಸ್ಕೊಡಿ ಅಂತ ನಾನು ಕೋರ್ಟಿನ ಮೊರೆಗೆ ನ್ಯಾಯ ಹೋಗಿದ್ದೀನಿ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ ಏನೇ ನೀವು ಮತ್ತಷ್ಟು ಮಾತಾಡ್ತೀನಿ ನಿಮ್ಮನ್ನ ಬಟ್ ಒಂದಂತೂ ಮೇಲ್ನೋಟಕ್ಕೆ ಕಾಣದಿಷ್ಟೇ ಕೋರ್ಟ್ ಆದೇಶ ಇದ್ದರೂ ಕೋರ್ಟ್ ಆದೇಶಕ್ಕೆ ತಕ್ಕಂತೆ ನೀವು ತಲೆಬಾಗಿ ಅದನ್ನ ಕಟ್ಟಿದ್ರು ಆದ್ರೆ ನೀವು ಹನ್ನೊಂದು ಕೋಟಿ ಕಟ್ಟಬೇಕು ಹನ್ನೆರಡು ಕೋಟಿ ಕಟ್ಟಬೇಕು ಅಂತ ಮಾಧ್ಯಮಗಳಿಗೆ ಹೇಳ್ಕೊಂಡು ಅವ್ರು ಹೇಳ್ತಿರೋದು ಅವ್ರು ಹೇಳ್ಕೊಂಡು ಹೊರಟಿರೋದು ಹೌದು ನಿಮ್ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ಕೊಂಡು ಏನೋ ಷಡ್ಯಂತ್ರ ಮಾಡ್ತಾವ್ರೆ ಅಂತ ಮೇಲ್ನೋಟಕ್ಕೆ ಕಾಣುತ್ತೆ ಫಸ್ಟ್ ಮೇಲ್ನೋಟಕ್ಕೆ ನಿಜ ಸೊ ನೀವು ಸುಮ್ನೆ ಬಿಡಲ್ಲ ಯಾರನ್ನು ಅಂತ ನಮ್ಗೆ ಗೊತ್ತು ಹಾಗಾಗಿ ನನ್ ಮತ್ತಷ್ಟು ನಿಮ್ಗೆ ಮಾತಾಡ್ತಿದ್ದಾರೆ ಬಂದ ತಕ್ಷಣ ಒಳ್ಳೇದಾಗ್ಲಿ ಖಂಡಿತ ನನ್ನ ಸ್ವಭಾವ ಸರ್ ನಾನು ತಪ್ಪು ಮಾಡಿದ್ರೆ ಅಲ್ಲೇ ಸ್ಪಾಟಲ್ ಅಲ್ಲಿ ನನ್ ತಪ್ಪಾಗಿದೆ ಕ್ಷಮಿಸಿ ಅಂತ ನಾವು ಮನುಷ್ಯ ನಾನು ನಾನು ತಪ್ಪು ಮಾಡಿಲ್ಲ ಅಂದ್ರೆ ಅದು ಏನೇ ಆದ್ರೂ ಪರವಾಗಿಲ್ಲ ನಾನು ಕಳ್ಕೊಂಡಿದ್ದೆಲ್ಲ ದುಡ್ ನಾನು ದುಡ್ದಿದ್ದೆಲ್ಲ ಕಳ್ದ್ಬಿಟ್ಟು ತಿನ್ಬೇಕಾದ್ರೆ ನಾನು ಮಾನ ಮರ್ಯಾದೆ ಉಳಿಸ್ಕೊತೀನಿ ನಾನು ಯಾವಿ ಸರ್ ಒಳ್ಳೇದಾಗಿ ಲೀಗಲಿ ಕಾನೂನು ಎಲ್ರಿಗೂ ಲೀಗಲಿ ನ್ಯಾಯಕ್ಕೋಸ್ಕರ ನಾನು ಖಂಡಿತವ್ರು ನ್ಯಾಯಾಲಯದ ಹೋಗಿದೀನಿ ಹೋಗಿದ್ದೀನಿ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ ಸಹಜ ಎಲ್ರಿಗೂ ಕಾಡುತ್ತೆ ರಾಕ್ ಲೈನ್ ಅವರಿಗೆ ಈ ರೇಂಜ್ ತೊಂದರೆ ಅಂದ್ರೆ ಇನ್ ಉಳು ಸಣ್ಣ ಪುಟ್ಟ ಪಾಪ ಒಂದು ಸಣ್ಣ ಪುಟ್ಟ ಇಪ್ಪತ್ತೊಂಬತ್ತರ ಮನೆ ಕಟ್ಕೊಡೋರ್ ಗತಿ ಏನಪ್ಪಾ ಹಿಂಗ್ ಆಗ್ಬಿಟ್ರೆ ಅಂತ ಅನ್ಕೋತಾರ ಜನ ಆದ್ರೆ ಕಾಮನ್ ಬಿಲ್ಡಿಂಗ್ ಐಟ್ ಲೆಕ್ಕ ಹಾಕೊಂಡ್ ಫ್ಲೋರ್ ಲೆಕ್ಕ ಹಾಕುವಂತ ಅವಿದ್ಯಾವಂತ ಅಧಿಕಾರಿಗಳಿಗೆ ಯಾರಿದ್ನ ಹೇಳಿಕೊಟ್ರೋ ಗೊತ್ತಿಲ್ಲ ನೀವ್ ಹೇಳೋ ಪ್ರಕಾರ ನೀವ್ ಹೇಳದ್ ಪ್ರಕಾರ ಯಾಕಂದ್ರೆ ತಡಿ ಬರುತ್ತೆ ಆದ್ರೆ ನೀವು ಬಿಲ್ಡಿಂಗ್ ಐಟ್ ಲೆಕ್ಕ ಹಾಕೊಂಡು ಫ್ಲೋರ್ ಲೆಕ್ಕ ಹಾಕ್ತೀರಿ ಅನ್ನೋದಾದ್ರೆ ಕಾಲ ಆಚೆ ಕೇಳ್ಕೊಟ್ಟಿದ್ ಯಾರು ಇವೆಲ್ಲ ಪ್ರಶ್ನೆ ಸಹಜವಾಗಿ ಎದುರಾಗುತ್ತೆ ಏನೋ ಮತ್ತಷ್ಟು ನಿಮ್ಮನ್ನು ಮಾತಾಡ್ತೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಒಳ್ಳೆದಾಗ್ಲಿ ಥ್ಯಾಂಕ್ ಯು ವೆರಿ ಮಚ್ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಏನಿಲ್ಲ ನಿಮ್ಮ ಮಾಲ್ಗೆ ಇವತ್ತು ಬಿಬಿಎಂಪಿ ಅಧಿಕಾರಿಗಳು ಬೀಗ ಹಾಕಿದ್ದಾರೆ ಹೌದು ಟ್ಯಾಕ್ಸ್ ಕಟ್ಟಿಲ್ಲ ಅಂತ ನಾನ್ ನಿಮ್ಮ ವರ್ಷನ್ ನಾನು ಕೇಳ್ತಾ ಇದ್ದೆ ಏನಂದ್ರೆ ಒಂದ್ ವರ್ಷನ್ ಕೋರ್ಟ್ ಆದೇಶ ಇತ್ತು ಅದು ಮಾಡ್ಲಿಲ್ಲ ಹಾಗೆ ಹೀಗೆ ಅಂತ ನೀವು ಕೂಡ ಮಾತನಾಡಿದ್ರಿ ಏನಂತ ಕೋರ್ಟ್ ಆದೇಶ ಅಂತ ನಾವ್ ಹಣ ಕಟ್ಟಿದೀವಿ ಆದ್ರೂ ಕೂಡ ಇಲ್ಲಿ ಈ ತರದ್ ವರ್ತನೆ ಮಾಡಿದ್ದಾರೆ ಅಂತ ಏನ್ ಕಥೆ ಕರೆಕ್ಟ್ ಆಗಿ ಪಿಚ್ಚರ್ ಸರ್ ಇದು ಇದು ನಾವು ಮಾಲ್ ಓಪನ್ ಮಾಡ್ದಾಗಿಂದಾನೂ ಟ್ಯಾಕ್ಸ್ ಕಟ್ಟಕೊಂಡ್ ಬರ್ತಾ ಇದೀವಿ ಹ್ಮ್ ಒಂದ್ ಐದಾರು ವರ್ಷದ ನಂತರ ಒಬ್ರು ಟ್ಯಾಕ್ಸ್ ಅಂದ್ರೆ ಜೆ ನಾವ್ ಜಾಯಿಂಟ್ ಕಮಿಷನ್ ಜೆ ಸಿ ಬಂದು ಈ ರೀತಿ ನೀವು ಟ್ಯಾಕ್ಸ್ ಕಮ್ಮಿ ಕಟ್ತಾ ಇದ್ದೀರಾ ಅಂತ ಹೇಳಿದ್ರು ನನಗೆ ಇಲ್ವಲ್ಲ ಇಷ್ಟು ವರ್ಷ ಕರೆಕ್ಟಾಗಿ ಕಟ್ಕೊಂಡ್ ಬರ್ತಾ ಇದ್ದೀವಿ ಏನಿಲ್ಲ ಆ ಥರದ್ದು ಏನಿಲ್ಲ ಅಂತ ಇಲ್ಲ ನಿಮ್ದು ಏಳು ಫ್ಲೋರ್ ಇದೆ ನೀವು ಬರೀ ನಾಲ್ಕು ಫ್ಲೋರ್ ಕಟ್ತಾ ಇದ್ದೀರಾ ಅಂತ ಹೇಳಿದ್ರು ಫ್ಲೋರ್ ಇದೆ ಇರೋದು ನಾವು ಗ್ರೌಂಡ್ ಪ್ಲಸ್ ಟೂ ಪ್ಲಸ್ ಥಿಯೇಟರ್ ಓಕೆ ಮಾಲ್ ಏನಿದೆ ಮಾಲ್ ಬಂದು ಗ್ರೌಂಡ್ ಫ್ಲೋರ್ ಪ್ಲಸ್ ಟೂ ಬರುತ್ತೆ ಅದ್ರ ಮೇಲೆ ಥಿಯೇಟರ್ಸ್ ಬರುತ್ತೆ ನಾಲ್ಕು ನಲವತ್ತು ಈಗ ಥಿಯೇಟ್ರ್ ಬಗ್ಗೆ ನಿಮ್ಗೆ ಗೊತ್ತಲ್ಲ ಚಿಕ್ಕ ಮಕ್ಳಿಗೂ ಗೊತ್ತು ಥಿಯೇಟ್ರ್ ಎಷ್ಟು ಐತಿ ಇರ್ತದೆ ನಲವತ್ತಡಿ ಮಿನಿಮಮ್ ಇರಬೇಕು ಹೌದು ಅವರು ಅದನ್ನ ಏನು ಮಾಡಿದರೆ ನಾಲ್ಕು ಫ್ಲೋರ್ ಲೆಕ್ಕ ತಗೊಂಡ್ರು ಅವ್ರು ಅದನ್ನು ಓಕೆ ಥಿಯೇಟರ್ ಆಚೆ ಆಚೆಂದೇ ನಿಂತ್ಕೊಂಡು ನೋಡ್ಬಿಟ್ಟು ಏಳು ಫ್ಲೋರ್ ಅಂತ ಬರ್ಕೊಂಡು ಕೆಳಗಿನ ಫ್ಲೋರ್ ಹದಿನಾಲ್ಕು ಸಾವಿರ ಸ್ಕ್ವೈರ್ ಫೀಟ್ ಸೆವೆನ್ ಅಂತ ಹಾಕೊಂಡು ಹೋಗ್ಬಿಟ್ರು ಅವರು ಓಕೆ ನಾನು ಅವ್ರಿಗೆ ಹೇಳಿದೆ ಇಲ್ಲ ಸರ್ ಈ ಥರ ಎಲ್ಲೂ ಬರಲ್ಲ ಇಡೀ ಕರ್ನಾಟಕ ಅಲ್ಲ ಇಡೀ ದೇಶದಲ್ಲಿ ಯಾರು ಈ ಥರ ಕ್ಯಾಲ್ಕುಲೇಷನ್ ಮಾಡೋಲ್ಲ ನೀವೊಂದು ಕೆಲಸ ಮಾಡಿ ಏನು ಬಿ ಬಿ ನನಗೆ ಪ್ಲಾನ್ ಅಪ್ರೂವಲ್ ಹಾಕಿ ಕೊಟ್ಟಿದ್ದಾರಲ್ಲ ಅದ್ರ ಪ್ರಕಾರನೇ ನಾನು ಕಟ್ಟಬೇಕಲ್ಲ ಅದ್ರ ಪ್ರಕಾರ ಕಟ್ಟಿ ನಾನು ಓಸಿ ತಗೊಂಡಿದ್ದೀನಿ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ತಗೊಂಡ ಮೇಲೆ ಟೆನೆಂಟ್ ಬರೋದು ಅವಳಿಗೆ ಹೌದು ಒಂದು ವೈಲೇಷನ್ ಎಲ್ಲನೇ ಇಮಿಡಿಯೇಟ್ ಆಗಿ ಅಲ್ಲೇ ಹೊಡಗಿಸಾಕಿ ಹ್ಮ್ ಅದ್ರ ಪ್ರಕಾರ ಎಷ್ಟು ಸ್ಕ್ವೇರ್ ಫೀಟ್ ಬರುತ್ತೋ ಅಷ್ಟಕ್ಕೆ ಟ್ಯಾಕ್ಸ್ ಕಟ್ತಾ ಇದ್ದೀನಿ ನಾನು ಹ್ಮ್ ಅಂದಾಗ ಆತ ಏನು ಮಾಡ್ದ ಹ್ಮ್ ಕೆಲ್ ಈ ಅಸೆಸ್ಮೆಂಟ್ ಮಾಡುವಾಗ ಕೆಲವರು ಏನು ಮಾಡೋಕ್ಕಾಗಲ್ಲ ಹ್ಮ್ ತುಂಬಾ ನನಗೆ ತುಂಬಾ ತೊಂದರೆ ಕೊಟ್ಟರು ಟು ನಾ ನನಗೆ ಆಮೇಲೆ ಎರಡು ಸರಿ ಆಫೀಸ್ಗೆ ಹೋಗಿದ್ದೀನಿ ತೊಂದರೆ ಕೊಟ್ಟರು ಈ ಎಕ್ಸ್ಪೆಕ್ಟೆಡ್ ವೆರಿ ಬಿಗ್ ಮನಿ ಫ್ರಮ್ ಮೀ ಹ್ಮ್ ನಾನು ಹೇಳಿದೆ ಬಾಡಪ್ಪ ಕೋರ್ಟ್ಗೆ ಹೋಗ್ತೀನಿ ಅಂದ್ಬಿಟ್ಟು ನಮ್ಮ ಲಾಯರ್ ಕನ್ಸಲ್ಟ್ ಮಾಡಿದ್ದೆ ದೆನ್ ನಾನು ಡೈರೆಕ್ಟ್ ಆಗಿ ಕೋರ್ಟ್ಗೆ ಹೋದೆ ಅವ್ರ ಹೆಸರು ದೊಡ್ಡಪ್ಪ ಅಂತ ಅವ್ರ ದೇಸಿ ಅವ್ರ ಹೆಸರು ಓಕೆ ತುಮಕೂರಲ್ಲಿ ಇದಾರಂತೆ ಏನೋ ಕುರಿ ಫಾರ್ಮ್ ಮಾಡಬೇಕು ಅಂತ ಅವ್ರಿಂದನೇ ಆಸೆ ಇತ್ತು ಅವ್ರಿಗೆ ಅವ್ರು ಏನೋ ಕುರಿ ಫಾರ್ಮ್ ಏನೋ ಅವರು ಓಕೆ ಸೊ ಅವರು ಅದೇನೋ ಗೊತ್ತಿಲ್ಲ ಅವರ ಒಂದು ಬಿಸ್ನೆಸ್ಗೋಸ್ಕರ ನನ್ನ ಈ ಥರ ಒಂದು ಟಾರ್ಗೆಟ್ ಮಾಡಿ ಹ್ಞೂ ಇಷ್ಟು ತೊಂದರೆ ಕೊಟ್ಟರು ನಾನೇನು ಮಾಡಿದೆ ಆಗಿ ಕೋರ್ಟ್ ಹೋದೆ ಹ್ಞೂ ಕೋರ್ಟ್ಗೆ ಹೋದ ತಕ್ಷಣನೇ ಅವರು ನೋಟಿಸ್ ಕಳಿಸಿದ್ರು ನನಗೆ ಹ್ಞೂ ನಿಮ್ಮ ಲೈಫಲ್ಲಿ ಕೇಳಿರಲ್ಲ ಈ ತರ ಒಂದು ಘಟನೆನ ಹ್ಞೂ ಯಾವುದೇ ಡಿಪಾರ್ಟ್ಮೆಂಟಿಂದ ನೋಟಿಸ್ ಬಂದರೆ ನೋಟಿಸಲ್ಲಿ ಹ್ಮ್ ಒಳಗೆ ಏನೂ ಇಟ್ಟಿಲ್ಲ ಲೆಟರು ಬರೀ ಕವರ್ ಮಾತ್ರ ಕಳ್ಸಿದ್ದಾರೆ ಪುಣ್ಯಾತ್ಮ ಹ್ಮ್ ಆಮೇಲೆ ಫೈನಲ್ ಇದೇ ನಾನು ನೋಟಿಸ್ ಕಳಿಸಿದ್ದೀನಿ ನೋಟಿಸ್ ಅಟೆಂಡ್ ಮಾಡಿಲ್ಲ ಇವರು ಅಂತ ಹೇಳ್ತಾರೆ ಓಕೆ ಪುಣ್ಯಕ್ಕೆ ನಾನು ಅದನ್ನೆಲ್ಲ ಸೀಲ್ ಓಪನ್ ಮಾಡಿ ಎರಡು ಓಪನ್ ಮಾಡಿದ್ರೆ ಎರಡು ಓಪನ್ ಮಾಡಿದ್ರೆ ಹಂಗೆ ಕೋರ್ಟ್ ಕೊಟ್ಟಿದ್ವಿ ಅದೆಲ್ಲ ಇವ್ರು ಯಾವ್ಯಾವ ಥರ ನಮ್ಮನ್ನು ನಮ್ಮ ತೊಂದರೆ ಕೊಡ್ತಾ ಇದ್ದಾರೆ ಅಂತ ತೋರಿಸೋದಕ್ಕೋಸ್ಕರ ಕೊಟ್ಟೆ ನಾನು ಹ್ಞೂ ಕೋರ್ಟಲ್ಲಿ ನಾಲ್ಕೈದು ವರ್ಷ ಇದು ಹ್ಞೂ ಹೈಕೋರ್ಟ್ ಆಫ್ ಕರ್ನಾಟಕದಲ್ಲಿ ಓಕೆ ಅವ್ರಿಗೂ ನಮಗೂ ಡಿಸ್ಪ್ಯೂಟ್ ಇದ್ದಿದ್ದು ಸ್ಕ್ವೇರ್ ಫೀಟ್ ಇಷ್ಟು ಜಾಸ್ತಿ ಬರುತ್ತೆ ಅಷ್ಟು ಜಾಸ್ತಿ ಬರುತ್ತೆ ಅಂತ ಅವರು ಹೇಳ್ತಾ ಇದ್ದು ಓಕೆ ಹೈಕೋರ್ಟ್ ಅಲ್ಲಿ ಏನ್ ಮಾಡ್ತಾರೆ ನೀವು ಒಂದು ಕೆಲಸ ಮಾಡಿ ಜಾಯಿಂಟ್ ಸರ್ವೆ ಮಾಡಿ ಆಗಿದ್ದರೆ ಅಂತ ಹೇಳಿದ್ರೆ ಎರಡು ಸರಿ ಜಾಯಿಂಟ್ ಸರ್ವೆ ಎರಡು ಏಜೆನ್ಸಿಯಿಂದ ಮಾಡಿಸ್ತಾರೆ ಹ್ಮ್ ಅಲ್ಲಿಗೆ ನಮ್ಮ ಸ್ಕ್ವೇರ್ ಫೀಟು ನಮ್ಮ ಮೆಜರ್ಮೆಂಟ್ ಏನಿತ್ತು ಅದ್ರ ಪ್ರಕಾರ ನಾವು ಕೊಟ್ಟಿದ್ದೀವಿ ಅನ್ನೋದು ಮಾಹಿತಿ ಕೋರ್ಟ್ಗೆ ಅವರು ಕೊಡ್ತಾರೆ ನಾನು ಕೊಡ್ತೀವಿ ಹ್ಮ್ ಕೊಟ್ಟ ಮೇಲೆ ಅವರು ಹದಿಮೂರು ಚಿಲ್ಲರೆ ಏನೋ ಹದಿಮೂರು ಕೋಟಿ ಚಿಲ್ಲರೆ ಕಟ್ಟಬೇಕು ಅಂತ ಕ್ಲೈಮ್ ಮಾಡಿರ್ತಾರೆ ಹ್ಮ್ ಜಡ್ಜು ಅಲ್ಲಿ ನೋಡಿದ್ರೆ ಯಾವ ಎಷ್ಟು ಸ್ಕ್ವೇರ್ ಫೀಟ್ಗೆ ಎಷ್ಟು ಕಟ್ಟಬೇಕು ಏನು ನಾನು ಪ್ರಕಾರ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಅಂತ ಅವ್ರಿಗೆ ಕೊಡ್ತಾರೆ ಅದ್ರ ಪ್ರಕಾರ ಒಂದು ಕೋಟಿ ತೊಂಬತ್ತೊಂಬತ್ತು ಲಕ್ಷ ಸಮೇ ಎರಡು ಕೋಟಿ ಚಿಲ್ಲರೆ ಮೀನ್ಸ್ ಎರಡು ಕೋಟಿ ನಲವತ್ತು ಲಕ್ಷ ಏನೋ ನಾವು ಮುಂಚೆ ಬೇರೆ ಕಟ್ಟಿದ್ವಿ ಅವ್ರಿಗೆ ಓಕೆ ಅದೆಲ್ಲ ಹೋಗಿ ಇನ್ನ ಒಂದು ತೊಂಬತ್ತು ಚಿಲ್ಲರೆ ನೀರಿ ಟೂ ಕ್ರೋರ್ಸ್ ಕಟ್ಟಬೇಕು ನೀವು ಇನ್ನು ಒಂದು ತಿಂಗಳಲ್ಲಿ ನೀವು ಕಟ್ಟಬೇಕು ಬಿ ಬಿ ಎಂ ಪಿಗೆ ಅವ್ರು ಹಾಕಿರೋ ಕ್ಯಾಲ್ಕುಲೇಷನ್ ಎಲ್ಲ ಸರಿ ಸರಿ ಇಲ್ಲ ಸೊ ನಿಮ್ಮ ಇದ್ರ ಪ್ರಕಾರ ಮಾಡಿದ್ದೀವಿ ಅವ್ರು ಹಾಕಿರೋದು ಕ್ಯಾಲ್ಕುಲೇಷನ್ ಪ್ಲಸ್ ಇಂಟ್ರೆಸ್ಟ್ ಪ್ಲಸ್ ಪೆನಾಲ್ಟಿ ಹ್ಮ್ ಸೊ ಇದು ಪೆನಾಲ್ಟಿ ಇಂಟ್ರೆಸ್ಟ್ ಏನಕ್ಕೆ ಬರಲ್ಲ ಅಂದ್ರೆ ನಾನು ಎವ್ರಿ ಇಯರ್ ಹೋಗಿದೆ ಅಲ್ಲಿ ಬಿ ಬಿ ಎಂ ಪಿ ಆಫೀಸಲ್ಲಿ ಟ್ಯಾಕ್ಸ್ ಕಟ್ಟಕ್ ಹೋದಾಗ ಅವರು ರಿಜೆಕ್ಟ್ ಮಾಡ್ತಾರೆ ಕಟ್ಕೊಳಲ್ಲ ನಾವು ಅಂತ ಹ್ಮ್ ಸೊ ಅವ್ರೇನು ಮಾಡ್ತಾರೆ ಕೋರ್ಟಲ್ಲಿ ಸಾಹೇಬ್ರು ಏನು ಮಾಡ್ತಾರೆ ಅವರು ಕಟ್ಟಕ್ಕೆ ಬಂದಾಗ ನೀವು ಕಟ್ಟಿಸ್ಕೋಬೇಕಾಗಿತ್ತು ಹ್ಞೂ ಏನಾದರೂ ಕಮ್ಮಿ ಕಟ್ಟಿದರೆ ಅದನ್ನು ಕ್ಲೈಮ್ ಮಾಡಬೇಕಾಗಿತ್ತು ನೀವು ಹ್ಞೂ ಇಂಟ್ರೆಸ್ಟು ಪೆನಾಲ್ಟಿ ಕಟ್ಟಕ್ಕೆ ಬರೋದಿಲ್ಲ ಅವರು ಹ್ಞೂ ಅಂತ ಹೇಳಿದ್ರೆ ನಾನು ಲೆಟರ್ ಡಾಕ್ಯುಮೆಂಟ್ ಎಲ್ಲ ಪ್ರೊವೈಡ್ ಮೇಲೆ ಹ್ಞೂ ಅಲ್ಲಿ ಸಾಹೇಬರು ಅದನ್ನ ಇಟ್ಕೊಂಡಿದ್ದೆ ಟ್ಯಾಕ್ಸ್ ಎಷ್ಟು ಕಟ್ಟಬೇಕು ಅಷ್ಟು ಕಟ್ಟಬೇಕು ಅಂತ ಎರಡು ಕೋಟಿ ಚಿಲ್ಲರೆ ಬರುತ್ತೆ ಅದನ್ನು ಮುಂಚೆ ಕಟ್ಟಿದ್ದೆ ಅದು ಮಿಕ್ಕಿದ್ದು ಒಂದು ತುಂಬ ನಿಯರ್ ಟ್ವೆಂಟಿ ಅಂದ್ರೆ ಎರಡು ಕೋಟಿ ಅವರು ಕಟ್ಟಿಸಿದ್ರು ಒಂದು ತಿಂಗಳಲ್ಲಿ ನಾನು ಕಟ್ಟೋಗ್ಬಿಟ್ಟೆ ಅದನ್ನ ಓಕೆ ಕಟ್ಟಿದ ನಂತರ ಹ್ಮ್ ಎವ್ರಿ ಇಯರ್ ಟ್ಯಾಕ್ಸ್ ಕಟ್ಟಬೇಕಲ್ಲ ಹೌದು ಈಗ ಬಿ ಬಿ ಎಂ ಹೋಗಿದ್ದೆ ನಾನು ಆ ಚೆಕ್ನ ಕೊಟ್ಟು ಟ್ಯಾಕ್ಸ್ ಕಟ್ಟಕ್ಕೆ ಹೋದ್ರೆ ಅವರು ಇಲ್ಲ ನಾವು ಟ್ಯಾಕ್ಸ್ ಕಟ್ಸ್ಕೊಳಲ್ಲ ನಿಮ್ ಹತ್ರ ಅಂದ್ರು ನಾನು ತಿರುಗಾ ಅದನ್ನು ನಮ್ಮ ಅಡ್ವೊಕೇಟ್ಗಳಿದ್ದು ಇದು ನೀವು ಕೋರ್ಟ್ ಅಲ್ಲಿ ಡಿಪಾಸಿಟ್ ಮಾಡಿಬಿಡಿ ಅವ್ರ ಅಕೌಂಟ್ಗೆ ಅಂದರು ಹ್ಞೂ ಡಿಪಾಸಿಟ್ ಮಾಡಿ ನಾವು ಕೋರ್ಟ್ಗೆ ಮಾಹಿತಿ ಕೊಟ್ವಿ ಹ್ಞೂ ಹೀಗೆ ಬರ್ತಾ ಇತ್ತು ಹ್ಞೂ ನಾನು ಅಷ್ಟು ಡೇಟ್ ಟ್ಯಾಕ್ಸ್ ಕಟ್ಕೊಂಡು ಬಂದಿದ್ದೀನಿ ರೆಸಿಪ್ಟೆಲ್ಲ ಇದೆ ಡಾಕ್ಯುಮೆಂಟ್ ಇದೆ ಎಲ್ಲ ಕೊಟ್ಟಿದ್ದೀನಿ ನಾನು ಹ್ಞೂ ಮೊನ್ನೆ ಐದು ದಿನಕ್ಕೆ ಮುಂಚೆ ಬಂದು ನೀವು ಟ್ಯಾಕ್ಸ್ ಕಟ್ತಾ ಇದ್ದೀರಾ ಎಷ್ಟು ಕಟ್ಟಿದ್ದೀರಾ ಏನು ಮಾಡಿದ್ದೀರಾ ಅಂತ ನಾಲ್ಕೈದು ಜನ ಬಂದು ನಮ್ಮ ಸ್ಟಾಫ್ ಹತ್ರ ಮಾಲಲ್ಲಿ ನಾನು ಇರಲಿಲ್ಲ ಕೇಳ್ಕೊಂಡ್ ಬಂದಿದ್ದಾರೆ ಹ್ಮ್ ಅವರು ಇಲ್ಲ ನಮ್ಮ ಯಜಮಾನ್ರು ಇಲ್ಲ ಸರ್ ಊರಲ್ಲಿ ಅವ್ರು ಬಂದ ಮೇಲೆ ನೀವು ಕೇಳ್ಕೊಳ್ಳಿ ಅವ್ರ ಹತ್ರ ಅಂತ ಹೇಳ್ಬಿಟ್ಟು ಹೊಟ್ಬಿಟ್ಟಿದ್ದಾರೆ ನಿನ್ನೆ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆಗೆ ಬಂದು ನಾಲ್ಕೈದು ಜನ ನಮ್ಮ ಮಾಲಿನ ಹುಡುಗನ ಹತ್ರ ಈ ನೋಟಿಸ್ ತಗೊಟ್ರಿ ಸೈನ್ ಮಾಡಿಕೊಟ್ರಿ ಅಂತ ಕೇಳಿದ್ದಾರೆ ಹ್ಮ್ ಅವರೇನು ಹೇಳಿದ್ದಾರೆ ಇಲ್ಲ ಸ್ವಾಮಿ ನಾವು ಯಾವ್ದು ಏನು ನೋಟಿಸ್ ಅಂತ ಕೈ ಕೊಟ್ಟ ತಕ್ಷಣ ಅವ್ರು ಓದಿದ್ದಾರೆ ಅವರು ಹಿಂದಿನ ಡೇಟ್ ಡೇಟಲ್ಲಿ ಹಳೆ ಡೇಟ್ ಅಲ್ಲಿ ಒಂದು ನೋಟಿಸ್ ಕೊಟ್ಬಿಟ್ಟು ಅದರಲ್ಲಿ ನಾನು ಟ್ಯಾಕ್ಸು ನೋಟಿಸ್ ಕೊಟ್ಟಿದ್ರು ನಾನು ಅಟೆಂಡ್ ಮಾಡಿಲ್ಲ ಅನ್ನೋದನ್ನ ಒಂದು ಆ ನೋಟಿಸ್ ಅಲ್ಲಿ ಒಂದು ಲೈನ್ ಓದಿದ್ದಾರೆ ಇವರು ನಮ್ಮೂರು ಹ್ಞೂ ಏನ್ ಸರ್ ಈ ತರ ಬರೆದಿದ್ದೀರಾ ನೀವು ನೋಟಿಸ್ ಕೊಟ್ಟರೆ ನಾವು ಹೆಂಗ್ ಸೈನ್ ಮಾಡೋದು ಇಲ್ಲ ಯಜಮಾನ್ರಿಗೆ ಹೇಳ್ತೀನಿ ಅವ್ರು ಬರ್ತಾರೆ ಕೂತ್ಕೊಳ್ಳಿ ಸರ್ ಅಂತ ಹೇಳಿದ್ದಾರೆ ಹ್ಞೂ ನಮ್ಮ ಮಗನಿಗೆ ಹೇಳಿದ್ದಾರೆ ಅವ್ರು ಫೋನ್ ಮಾಡಿ ನಾನು ಬರ್ತಿದ್ದೀರಪ್ಪ ಅಂತ ಹೇಳಿದಾರೆ ಅವರು ಅಷ್ಟರಲ್ಲಿ ಇವರು ಅಲ್ಲಿ ಅವ್ರ ಕಡೆಯವರು ಬಿ ಬಿ ಎಂ ಪಿ ಅವರು ಫೋನ್ ತಗೊಂಡಿದ್ದೆ ವಿಡಿಯೋ ರೆಕಾರ್ಡ್ ಮಾಡಕ್ ಹೋಗಿದ್ದಾರೆ ನಮ್ಮ ಹುಡುಗಿಂದ ಫೋ ಕೈಯಲ್ಲಿ ಇಸ್ಕೊಂಡಿದ್ದು ಇವೆಲ್ಲ ನನಗೆ ಫೋನ್ ಬಂತು ನಮ್ಮ ಹುಡುಗನಿಂದ ನಾನು ಹೇಳಿದ್ರು ಈ ತರ ಹಿಂಗೆ ಹಿಂಗೆ ಮಾಡ್ತಾರೆ ನೀವು ಫೋಟೋ ತಗೊಳ್ಳಿ ನೀವು ನಾಲ್ಕೈದು ಜನ ನಾಲ್ಕು ಜನ ಕ್ಯಾಮ್ರಾ ಇಟ್ಕೊಂಡು ಅವ್ರು ಯಾರ್ಯಾರು ಬಂದವ್ರೆ ಅವ್ರು ಏನೇನು ಮಾತಾಡ್ತಾರೆ ನೀವು ರೆಕಾರ್ಡ್ ಮಾಡಿ ಸಿ ಸಿ ಟಿವಿ ಇದೆ ಎಲ್ಲ ಇಟ್ಕೊಳ್ಳಿ ಕೈಯಲ್ಲಿ ಅಂತ ಹೇಳಿದೆ ನಾನು ಹ್ಞೂ ಇವ್ರು ಅದೇ ತರ ಮಾಡಿದ್ರು ಹ್ಞೂ ನಂತರ ಏನು ಮಾಡಿದ್ರು ನೀವು ಆದ್ರೆ ನಿಮ್ಮ ಯಜಮಾನ ಬಂದಿಲ್ಲ ನಾವು ಬಿಡ್ರಿ ಇನ್ನ ಬೇಕಾಗಿಲ್ಲ ನೀವು ಹಿಂಗೆ ಮಾಡಿ ನಮ್ಗೆ ಗೊತ್ತು ಏನು ಮಾಡಬೇಕು ಅಂತ ಚೀಸ್ ಮಾಡ್ತೀವಿ ಅದ್ ಮಾಡ್ತೀವಿ ನನ್ನಬಿಟ್ಟು ಬಾಯಿಗೆ ಬಂದಂಗೆ ಹುಡುಗರನ್ನ ಬೈದು ಎದುರಿಸ್ಬಿಟ್ಟು ಹೋಗಿದ್ದಾರೆ ಹ್ಮ್ ನಿನ್ನೆ ರಾತ್ರಿ ಒಂಬತ್ತೊಳ ಹತ್ತು ಗಂಟೆಯಲ್ಲಾದಂಥ ಘಟನೆ ಇದು ಅವ್ರಿಗೆ ಕೇಳಿದಾರೆ ನಮ್ಮ ಹುಡುಗರು ಸರ್ ನೀವು ಆಫೀಸರ್ಸ್ ಅಂತೀರಾ ಬೆಳಗ್ಗೆಯಿಂದ ಸಂಜೆವರೆಗೂ ಸುಮ್ಮನೆ ಇದ್ದು ಇವಾಗ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆಗೆ ಕೊಡುವಂತದ್ದು ಏನಿದೆ ಅಂತ ಅರ್ಜೆಂಟು ಹ್ಮ್ ಅಂತ ಹೇಳ್ಬಿಟ್ಟಿದ್ದೆ ಇವರು ನನಗೆ ಹೇಳಿದ್ರೆ ನಾನು ಹೇಳಿದೆ ಆಗಿ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಹ್ಮ್ ಅವ್ರು ಯಾವ ಪೊಲೀಸ್ ಬಿ ಬಿ ಎಂ ಪಿಯಿಂದ ಬಂದವರೋ ಯಾರು ನಮಗೆ ಗೊತ್ತಿಲ್ಲ ಹ್ಮ್ ಪೊಲೀಸ್ ಅಲ್ಲಿ ನಿನ್ನೆ ರಾತ್ರಿ ಹೋಗಿದೆ ಹತ್ತುವರೆ ಅನ್ನೊಂದಿದೆ ಅಷ್ಟು ನಮಗೂ ಕಂಪ್ಲೇಂಟ್ ಕೊಟ್ಟರು ಓಕೆ ಹ್ಮ್ ಹ್ಮ್ ಮಾಲಲ್ಲಿ ಈ ತರ ಯಾರೋ ಇಷ್ಟು ಜನ ಬಂದಿದೆ ಬಿ ಬಿ ಎಂ ಬಂದಿದ್ದೀವಿ ಅಂತ ಹೇಳಿದ್ರೆ ನಮ್ಗೆ ಈ ತರ ಎಲ್ಲ ಎದರಿಸಿ ಬೆದ್ರಿಸಿ ತುಂಬಾ ಅವಾಚನೆ ಅವಾಚಕ ಶಬ್ದದಿಂದ ನಿಂದಿಸಿ ಹೋಗಿದ್ದಾರೆ ಹ್ಞೂ ಅವ್ರ ಫೋಟೋ ಇದು ವಿಡಿಯೋ ಇದಿದೆ ಸಿ ಸಿ ಟಿ ವಿದು ಇಂತ ಕೊಟ್ಟವ್ರೆ ಅವ್ರ ಮೇಲೆ ಆಕ್ಷನ್ ತಗೋಬೇಕು ಮತ್ತೆ ನಮಗೆ ಪ್ರೊಟೆಕ್ಷನ್ ಕೊಡಿ ಮಾಲ್ಗೆ ಮತ್ತು ನನಗೂ ಪ್ರೊಟೆಕ್ಷನ್ ಕೊಡಿ ಅಂತ ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ನ ಪೊಲೀಸ್ ಅವ್ರು ತಗೊಂಡಿದ್ದಾರೆ ಹ್ಞೂ ಈಗ ರಾತ್ರಿ ಇಷ್ಟೊತ್ತಾಗಿರೋದ್ರಿಂದ ಕಂಪ್ಯೂಟರ್ ಇದರಲ್ಲಿ ಅಕ್ನಾಲಜ್ಮೆಂಟ್ ಕೊಡೋಕ್ಕಾಗಲ್ಲ ನಾಳೆ ಬೆಳಿಗ್ಗೆ ಎಂಟು ಗಂಟೆಗೆ ಬನ್ನಿ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ ಆಯ್ತು ಮಾಡಿ ಅಂತ ಹೇಳಿ ಬಂದ್ರು ನಮ್ಮ ಹುಡುಗರು ಬೆಳಿಗ್ಗೆ ಆರು ಗಂಟೆಗೆ ಬಂದು ಇವರು ಗೇಟ್ಗೆ ಸೀಲ್ ಆಗ್ತಾ ಇದ್ದಾರೆ ಇವತ್ತು ಬೆಳಿಗ್ಗೆ ಆರು ಗಂಟೆಗೆ ಬಂದು ಸೀಲ್ ಆಗ್ತಾರೆ ಅವಾಗ ನಮ್ಮ ಹುಡುಗರೆಲ್ಲ ಎಲ್ಲ ಕೇಳಿದ್ರು ನನ್ನ ಮಗನೂ ಕೇಳಿದಾರೆ ಯಾಕ್ರಿ ಈ ತರ ನೀವು ನೋಟಿಸ್ ಕೊಟ್ಟು ನೋಟಿಸ್ ಕೊಟ್ಟಿಲ್ಲ ಹ್ಞೂ ನೋಟಿಸ್ ಕೊಟ್ಟರೆ ಏನಿರ್ತದೆ ಅದರಲ್ಲಿ ಹ್ಞೂ ಒಂದು ವಾರ ಒಂದು ವಾರದಲ್ಲಿ ಬಂದು ನೀವು ರಿಪ್ಲೈ ಮಾಡಿ ಇಲ್ಲ ಗಡುವುದು ಕೊಡಲೇಬೇಕಲ್ಲ ನೋಡಿ ಹೌದು ಏನು ಕೊಡದೆ ನೀವು ಬಂದು ಏಕಾಏಕಿ ಕೋರ್ಟ್ ಕೊಟ್ಟಿರೋ ಆರ್ಡರ್ ನೀವು ವೈಲೇಟ್ ಮಾಡ್ತಾ ಇದ್ದೀರಾ ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಆಗುತ್ತೆ ನಮ್ಮ ನಮ್ಮ ಲಾಯರ್ ಇಮಿಡಿಯೇಟ್ ಆಗಿ ಇಮಿಡಿಯೇಟಾಗಿ ಇವ್ರಿಗೆ ಬಂದು ಸೀಲ್ ಹಾಕವರು ನಮ್ಮ ಲಾಯರ್ ಮಾತಾಡಿದ್ದಾರೆ ಹ್ಞೂ ನಮ್ಮ ಅಡ್ವೊಕೇಟ್ ಹೇಳೋದಂತ ಇಲ್ಲ ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಆಗುತ್ತೆ ಅವ್ರು ಏನಂಗೆ ಮಾಡಿದ್ರೆ ಹ್ಮ್ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅವ್ರು ಹೇಳಿ ಅವ್ರಿಗೆ ಅಂತ ಇವು ಈ ಟ್ರೈ ಟು ಎಕ್ಸ್ಪ್ಲೈನ್ ಇನ್ ಗುಡ್ ವೇ ಹ್ಮ್ ಅವಾಗ ಪೊಲೀಸ್ ಅವ್ರು ಅವರು ಕರ್ಸ್ಬಿಟ್ಟಿಲ್ಲ ಎಲ್ಲರೂ ಕಳ್ಸಿ ಅಂದ್ಬಿಟ್ಟು ಸ್ವಲ್ಪ ರೂಡಾಗಿ ಬಿಹೇವ್ ಮಾಡಿದಾಗ ಇವರು ನನ್ನ ಮಗ ಕೇಳಿದ್ದಾರೆ ಈ ತರ ನೀವು ಮಾಡ್ತಾರ ಸರಿ ಇಲ್ಲ ಅಂತ ಅವನಿಗೂ ಕೋಪ ಬಂದು ಅವನು ಒಂಥರ ಐ ತಿಂಕ್ ಸೀನ್ ಇಂದ ವಿಡಿಯೋ ವಾಟಿ ಯಾವ ನಿಮ್ಮ ಅಪ್ಪ ಅಂತ ಕೇಳಿದಾರೆ ಕೇಳಿದ್ದಾರೆ ಸೊ ಅದೇನ್ ತಪ್ಪೇನಲ್ಲ ಅಂತ ನನಗೂ ಅನಿಸ್ತು ಅದು ದರ್ ಈಸ್ ಅ ವೇ ಟು ಅಪ್ರೋಚ್ ಹ್ಮ್ ಪೊಲೀಸ್ ಇದೆ ನಮ್ಮ ಕೈಲಿ ಅಧಿಕಾರ ಇದೆ ಅಂತ ಈ ತರ ದೌರ್ಜನ್ಯ ಮಾಡೋದು ಎಷ್ಟು ಸರಿ ನನಗೆ ನನ್ ಕಾಡೋ ಪ್ರಶ್ನೆ ಏನ್ ಗೊತ್ತಾ ಸರ್ ಡೀರಾ ಲೈನ್ ವೆಂಕಟೇಶ್ ಅವ್ರಿಗೆ ಈ ಸನ್ನಿವೇಶ ಆದ್ರೆ ಸಣ್ಣ ಪುಟ್ಟವ್ರ ಕತೆ ಏನು ಅಂತ ಆಮೇಲೆ ಒಬ್ಬ ಆಫೀಸರ್ ಮಾತಾಡ್ತಾರೆ ನಾನು ಕೇಳ್ಸ್ಕೊತೀನಿ ಕೋರ್ಟ್ ಇಂದ ಆರ್ಡರ್ ಆಗಿದೆ ಆಗಿತ್ತು ಅವ್ರ ಅದನ್ನ ಕಟ್ಟಿರ್ಲಿಲ್ಲ ಹಾಗಾಗಿ ಅಂತ ಒಬ್ಬ ಅಧಿಕಾರಿಗೆ ಕೋರ್ಟ್ ಆದೇಶ ಏನಿದೆ ಏನ್ ಕಟ್ಟಬೇಕು ಅನ್ನೋ ಪರಿಜ್ಞಾನ ಇರ್ಲಿಲ್ವಾ ಅಂತ ಗೊತ್ತಿದ್ದು ಈ ತರ ಪ್ರೆಷರ್ ಇದೆ ಮಾಡ್ಬೇಕು ಅಂತ ಪುಣ್ಯಾತ್ಮ ಪುಣ್ಯಾತ್ಮರ್ ಅಲ್ಲಿಗೆ ಮುಂದೆ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಆಸ್ತಿನ ಬೋರ್ಡ್ ಹಾಕೊಂಡು ನುಂಗಿ ನೀರ್ ಇರೋರು ಬೆಂಗಳೂರು ಬಹಳಷ್ಟು ಜನ ಇರುವಾಗ ಕೋರ್ಟ್ ಆದೇಶ ಬರೀ ಏನೋ ಎರಡು ಕೋಟಿ ಕಟ್ಟಿದಿರಿ ಇಷ್ಟೆಲ್ಲ ಇದ್ದಾಗ್ಲು ಯಾಕೆ ರಾಕ್ ಲೈನ್ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಈ ಚುನಾವಣೆ ಹತ್ರ ಬಂತು ನಾನು ಚುನಾವಣೆ ಹತ್ರ ಬಂತು ನಾನು ಯಾರಿಗೆ ನಾನು ಲೈಫಲ್ಲಿ ಯಾವ ರಾಜಕಾರಣಕ್ಕೂ ಯಾವ ಇದಕ್ಕೂ ಎಂಟ್ರಿಫಿಯರ್ ಆಗೋದವನಲ್ಲ ಅಂಬರೀಷ್ ಅವರ ಕುಟುಂಬ ಎಲ್ಲಿರ್ತದೋ ಇರ್ತದೋ ಅಲ್ಲಿ ಇರ್ತೀನಿ ನಾನು ಅವ್ರು ಯಾವ ಪಕ್ಷದಲ್ಲಿ ಇರ್ತಾರೋ ಅವ್ರು ಯಾವ ಇದರಲ್ಲಿ ಇರ್ತಾರೋ ಆ ಕುಟುಂಬಕ್ಕೆ ರಾಜಕಾರಣದಲ್ಲಿ ನಾನು ಇರೋದು ಗ್ಯಾರಂಟಿ ಇಂಥ ಬೆದರಿಕೆ ಇಂಥ ಎಷ್ಟೇ ಏನು ಬಂದ್ರು ನಾನು ಫೇಸ್ ಮಾಡಕ್ ರೆಡಿ ಸರ್ ನನ್ನ ಕಾಡೋ ಪ್ರಶ್ನೆ ಅಧಿಕಾರಿಗಳಿಗೆ ಕನಿಷ್ಠ ಅಟ್ಲೀಸ್ಟ್ ಆ ಕಾಮನ್ ಸೆನ್ಸ್ ಕೋರ್ಟ್ ಆರ್ಡರ್ ಏನಾಗಿದೆ ಇದೇನಾಗಿದೆ ವಾಟ್ ನೈಕ್ಸ್ಟ್ ಅಂತ ಏನಕ್ಕೆ ಪರಿಷ್ಠ ಪರಿಜ್ಞಾನ ಬೇಡವಾ ಅಂತ ನಾನು ನಿಮ್ಗೆ ಫುಲ್ ಡಾಕ್ಯುಮೆಂಟ್ಸ್ ಕಳಿಸ್ತೀನಿ ಸರ್ ನೀವು ನೋಡಿ ಖಂಡಿತ ಒಂದ್ ಸೆಟ್ ಡಾಕ್ಯುಮೆಂಟ್ ಕಳಿಸ್ತೀನಿ ನೋಡಿ ಯಾವ ಸಂದರ್ಭದಲ್ಲಿ ಏನೇನಾಗಿದೆ ಹೈಕೋರ್ಟ್ ಅಲ್ಲಿ ಏನ್ ಆರ್ಡರ್ ಆಗಿದೆ ಅದಾದ ನಂತರ ಏನಾಗಿದೆ ಎಲ್ಲ ನಿಮ್ಗೆ ಕಳಿಸ್ತೀನಿ ಕೋರ್ಟ್ ಆದೇಶ ಇದ್ರು ಇವೆಲ್ಲ ಆಗಿದ್ರು ಕೂಡ ನಿಮ್ಮನ್ನ ಹೊರಗಡೆ ಜಗತ್ತಿಗೆ ಹನ್ನೊಂದು ಕೋಟಿ ಹನ್ನೆರಡು ಕೋಟಿ ಕಟ್ಟಬೇಕು ಕಟ್ತೆ ರಾಕ್ಲೈನ್ ವೆಂಟೆ ಒಂದ್ ಕೆಶ್ ಅಂತ ನನ್ನ ನನ್ನ ಸಾಮಾನ್ಯ ಜನ ಹೇಳೋ ತರ ಮಾನ ನಷ್ಟ ಮಾಡ್ತಾವ್ರೆ ನಿಮ್ ನಿಮ್ ಪ್ರಕಾರ ಮಾನ ನಷ್ಟ ಮಾಡ್ತಾವ್ರೆ ನಿಮ್ಮ ಮೇಲೆ ಕೋಟಿ ಗಟ್ಟಲೆ ಹನ್ನೊಂದು ಕೋಟಿ ಹನ್ನೆರಡು ಕೋಟಿ ಗಟ್ಟಲೆ ಎಲ್ಲ ಉಳಿಸ್ಕೊಂಡವ್ರೆ ಅನ್ಬಿಟ್ಟು ನಿಮ್ ಮೇಲೆ ಸುಳ್ಳನ್ನ ನಿಮ್ ಪ್ರಕಾರ ಹೇಳೋದಾದ್ರೆ ನಿಮ್ಮ ಪ್ರಕಾರ ಹೇಳೋದು ನಿಮ್ಮ ಮಾನವನ್ನ ನಿಮ್ಗೆ ತರುವಂತ ಕೆಲಸ ಮಾಡ್ತಾವ್ರೆ ನಿಮ್ ವಿರುದ್ಧ ಷಡ್ಯಂತ್ರ ಮಾಡ್ತಾವ್ರೆ ಕೆಲವರು ಅಂತ ಭಾಸ ಆಗುತ್ತೆ ನಿಜ ಅದೇ ಆಗ್ತಾರೆ ಎಸ್ ಈಗ ನೀವೆಲ್ಲ ನೀವು ವಾಪಸ್ ಬಂದ ಮೇಲೆ ಇದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀರಿ ಮತ್ತೊಂದ್ಸರಿ ಅವ್ರನ್ನ ಯಾರು ಬಿಡಲ್ಲ ನೀವು ಆಲ್ರೆಡಿ ನಮ್ಮ ಅಡ್ವೊಕೇಟ್ ಕೋರ್ಟ್ ಅಪ್ರೋಚ್ ಮಾಡಿದ್ದಾರೆ ಹಾ ನನಗೆ ನ್ಯಾಯ ಒದಗಿಸ್ಕೊಡಿ ಅಂತ ನಾನು ಕೋರ್ಟಿನ ಮೊರೆಗೆ ನ್ಯಾಯ ನ್ಯಾಯ ಹೋಗಿದ್ದೀನಿ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ ಎಸ್ ಸರ್ ಏನೇ ನೀವು ಬಂದ್ಮೇಲೆ ಮತ್ತಷ್ಟು ಮಾತಾಡ್ತೀನಿ ನಿಮ್ಮನ್ನ ಬಟ್ ಒಂದಂತೂ ಮೇಲ್ನೋಟ ಕಾಣೋದಿಷ್ಟೇ ಕೋರ್ಟ್ ಆದೇಶ ಇದ್ದರು ಕೋರ್ಟ್ ಆದೇಶಕ್ಕೆ ತಕ್ಕಂತೆ ನೀವು ತಲೆಬಾಗಿ ಅದನ್ನ ಕಟ್ಟಿದ್ರು ಆದ್ರೆ ನೀವು ಹನ್ನೊಂದು ಕೋಟಿ ಕಟ್ಟಬೇಕು ಹನ್ನೆರಡು ಕೋಟಿ ಕಟ್ಟಬೇಕು ಅಂತ ಮಾಧ್ಯಮಗಳಿಗೆ ಹೇಳ್ಕೊಂಡು ಅವ್ರು ಹೇಳ್ತಿರೋದು ಅವ್ರು ಹೇಳ್ಕೊಂಡು ಹೊರಟಿರೋದು ಹೌದು ನಿಮ್ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ಕೊಂಡು ಏನೋ ಷಡ್ಯಂತ್ರ ಮಾಡ್ತಾವ್ರೆ ಅಂತ ಮೇಲ್ನೋಟಕ್ ಕಾಣುತ್ತೆ ಮೇಲ್ನೋಟಕ್ಕೆ ನಿಜ ಸೊ ನೀವು ಸುಮ್ನೆ ಬಿಡಲ್ಲ ಯಾರನ್ನು ಒಂದು ನಮ್ಗೆ ಗೊತ್ತು ಹಾಗಾಗಿ ನನ್ ಮತ್ತಷ್ಟು ನಿಮ್ಗೆ ಮಾತಾಡ್ತೀನಿ ಸರ್ ಬಂದ ತಕ್ಷಣ ಒಳ್ಳೇದಾಗ್ಲಿ ಖಂಡಿತ ನನ್ನ ಸ್ವಭಾವ ಸರ್ ನಾನು ತಪ್ಪು ಮಾಡಿದ್ರೆ ಅಲ್ಲೇ ಸ್ಪಾಟಲ್ ಅಲ್ಲಿ ನನ್ ತಪ್ಪಾಗಿದೆ ಕ್ಷಮಿಸಿ ನಾವು ಮನುಷ್ಯ ನಾನು ಹ್ಮ್ ನಾನು ತಪ್ಪು ಮಾಡಿಲ್ಲ ಅಂದ್ರೆ ಅದು ಏನೇ ಆದ್ರೂ ಪರವಾಗಿಲ್ಲ ನಾನು ಕಳ್ಕೊಂಡಿದ್ದೆಲ್ಲ ದುಡ್ ನಾನು ದುಡ್ದಿದ್ದೆಲ್ಲ ಕಳ್ದ್ಬಿಟ್ಟು ತಿನ್ಬೇಕಾರ ನಾನು ಮಾನ ಮರ್ಯಾದೆ ಉಳಿಸ್ಕೊತೀನಿ ಯಾವ ಮಟ್ಟಕ್ಕೆ ಹೋಗಿ ಸರ್ ಒಳ್ಳೇದಾಗಲಿ ಲೀಗಲಿ ಕಾನೂನು ಎಲ್ರಿಗೂ ಲೀಗಲಿ ನ್ಯಾಯಕ್ಕೋಸ್ಕರ ನ್ಯಾಯಾಲಯದ ಮರೆಗೆ ಹೋಗಿದ್ದೀನಿ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ ಸಹಜ ಎಲ್ರಿಗೂ ಕಾಡುತ್ತೆ ರಾಕ್ಲೈನ್ ವೆಂಕಟೇಶ್ವರ್ಗೆ ಈ ರೇಂಜ್ ತೊಂದ್ರೆ ಅಂದ್ರೆ ಇನ್ ಉಳುಗ್ ಸಣ್ಣ ಪಾಪ ಒಂದು ಸಣ್ಣ ಪುಟ್ಟ ಇಪ್ಪತ್ತೊಂಬತ್ತು ಮನೆ ಕಟ್ಕೊಡೋರ್ ಗತಿ ಏನಪ್ಪಾ ಹಿಂಗ್ ಆಗ್ಬಿಟ್ರೆ ಅಂತ ಅನ್ಕೋತಾರ ಜನ ಆದ್ರೆ ಕಾಮನ್ ಬಿಲ್ಡಿಂಗ್ ಐಟ್ ಲೆಕ್ಕ ಹಾಕೊಂಡ್ ಫ್ಲೋರ್ ಲೆಕ್ಕ ಹಾಕುವಂತ ಅವಿದ್ಯಾವಂತ ಅಧಿಕಾರಿಗಳಿಗೆ ಯಾರಿದ್ನ್ ಹೇಳ್ಕೊಟ್ರೋ ಗೊತ್ತಿಲ್ಲ ನೀವ್ ಹೇಳೋ ಪ್ರಕಾರ ನೀವ್ ಹೇಳದ್ ಪ್ರಕಾರ ಯಾಕಂದ್ರೆ ಅಡಿ ಬರುತ್ತೆ ಆದ್ರೆ ನೀವು ಬಿಲ್ಡಿಂಗ್ ಐಟ್ ಲೆಕ್ಕ ಹಾಕೊಂಡ್ ಫ್ಲೋರ್ ಲೆಕ್ಕ ಹಾಕ್ತಿರಿ ಅನ್ನೋದಾದ್ರೆ ಅವ್ರಿಗೆ ಕಾಲ್ ಆಚೆ ಕೇಳಿಕೊಟ್ಟಿದ್ ಯಾರು ಇವೆಲ್ಲ ಪ್ರಶ್ನೆ ಸಹಜವಾಗಿ ಎದುರಾಗುತ್ತೆ ಏನೇ ಮತ್ತಷ್ಟು ನಿಮ್ಮ ಮಾತಾಡ್ತೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಒಳ್ಳೆದಾಗ್ಲಿ ಥ್ಯಾಂಕ್ ಯು ವೆರಿ ಮಚ್ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಏನಿಲ್ಲ ನಿಮ್ಮ ಮಾಲ್ಗೆ ಇವತ್ತು ಬಿಬಿಎಂಪಿ ಅಧಿಕಾರಿಗಳು ಬೀಗ ಹಾಕಿದ್ದಾರೆ ಹೌದು ಟ್ಯಾಕ್ಸ್ ಕಟ್ಟಿಲ್ಲ ಅಂತ ನಾ ನಿಮ್ಮ ವರ್ಷನ್ ಅನ್ನನು ಕೇಳ್ತಾ ಇದೆ ಏನಂದ್ರೆ ಒಂದ್ ವರ್ಷನ್ ಕೋರ್ಟ್ ಆದೇಶ ಇತ್ತು ಅದು ಮಾಡ್ಲಿಲ್ಲ ಹಾಗೆ ಹೀಗೆ ಅಂತ ನೀವು ಕೂಡ ಮಾತನಾಡಿದ್ರಿ ಏನಂತ ಕೋರ್ಟ್ ಆದೇಶ ಅಂತ ನಾವು ಹಣ ಕಟ್ಟಿದೀವಿ ಆದ್ರೂ ಕೂಡ ಇಲ್ಲಿ ಈ ತರದ್ ವರ್ತನೆ ಮಾಡಿದ್ದಾರೆ ಅಂತ ಏನ್ ಕಥೆ ಕರೆಕ್ಟ್ ಆಗಿ ಪಿಕ್ಚರ್ ಸರ್ ಇದು ಇದು ನಾವು ಮಾಲ್ ಓಪನ್ ಮಾಡ್ದಾಗಿಂದನು ಟ್ಯಾಕ್ಸ್ ಕಟ್ಟಕೊಂಡ್ ಬರ್ತಾ ಇದ್ದೀವಿ ಹ್ಮ್ ಒಂದ್ ಐದಾರು ವರ್ಷದ ನಂತರ ಒಬ್ರು ಟ್ಯಾಕ್ಸ್ ಅದೇ ಜೆ ಜಾಯಿಂಟ್ ಕಮಿಷನರ್ ಜೆ ಸಿ ಬಂದು ಈ ರೀತಿ ನೀವು ಟ್ಯಾಕ್ಸ್ ಕಮ್ಮಿ ಕಟ್ತಾ ಇದ್ದೀರಾ ಅಂತ ಹೇಳಿದ್ರು ನನಗೆ ಇಲ್ಲವಲ್ಲ ಇಷ್ಟು ವರ್ಷ ಕರೆಕ್ಟ್ ಆಗಿ ಕಟ್ಕೊಂಡ್ ಬರ್ತಾ ಇದ್ದೀವಿ ಏನಿಲ್ಲ ಆ ಥರದ್ದು ಏನಿಲ್ಲ ಅಂತ ಇಲ್ಲ ನಿಮ್ದು ಏಳು ಫ್ಲೋರ್ ಇದೆ ನೀವು ಬರೀ ನಾಲ್ಕು ಫ್ಲೋರ್ ಕಟ್ತಾ ಇದ್ದೀರಾ ಅಂತ ಹೇಳಿದ್ರು ಎಷ್ಟು ಫ್ಲೋರ್ ಇದೆ ಗ್ರೌಂಡ್ ಪ್ಲಸ್ ಟೂ ಪ್ಲಸ್ ಥಿಯೇಟರ್ ಮಾಲ್ ಏನಿದೆ ಮಾಲ್ ಬಂದು ಗ್ರೌಂಡ್ ಫ್ಲೋರ್ ಪ್ಲಸ್ ಟೂ ಬರುತ್ತೆ ಅದ್ರ ಮೇಲೆ ಥಿಯೇಟರ್ಸ್ ಬರುತ್ತೆ ನಾಲ್ಕು ನಲವತ್ತು ಈಗ ಥಿಯೇಟ್ರ್ ಬಗ್ಗೆ ನಿಮ್ಗೆ ಗೊತ್ತಲ್ಲ ಚಿಕ್ಕ ಮಕ್ಳಿಗೂ ಗೊತ್ತು ಥಿಯೇಟ್ರ್ ಎಷ್ಟು ಐಟಿರ್ತದೆ ನಲ್ವತ್ತಡಿ ಮಿನಿಮಮ್ ಇರಬೇಕು ಹೌದು ಅವರು ಅದನ್ನೇನು ಮಾಡಿದ್ರೆ ನಾಲ್ಕು ಫ್ಲೋರ್ ಲೆಕ್ಕ ತಗೊಂಡ್ರು ಅವ್ರು ಅದನ್ನು ಓಕೆ ಥಿಯೇಟರ್ ಆಚೆ ಆಚೆಯಿಂದ ನಿಂತ್ಕೊಂಡು ನೋಡ್ಬಿಟ್ಟು ಏಳು ಫ್ಲೋರ್ ಅಂತ ಬರ್ಕೊಂಡು ಕೆಳಗಿನ ಫ್ಲೋರ್ ಹದಿನಾಲ್ಕು ಸಾವಿರ ಸ್ಕ್ವೇರ್ ಫೀಟ್ ಸೆವೆನ್ ಅಂತ ಹಾಕೊಂಡು ಹೋಗ್ಬಿಟ್ರು ಅವರು ಓಕೆ ನಾನು ಅವ್ರಿಗೆ ಹೇಳಿದೆ ಇಲ್ಲ ಸರ್ ಈ ಥರ ಎಲ್ಲೂ ಬರೋಲ್ಲ ಇಡೀ ಕರ್ನಾಟಕ ಅಲ್ಲ ಇಡೀ ದೇಶದಲ್ಲಿ ಯಾರು ಈ ಥರ ಕ್ಯಾಲ್ಕುಲೇಷನ್ ಮಾಡಲ್ಲ ನೀವೊಂದು ಕೆಲಸ ಮಾಡಿ ಏನು ಬಿ ಬಿ ನನಗೆ ಪ್ಲಾನ್ ಅಪ್ರೂವಲ್ ಹಾಕಿ ಕೊಟ್ಟಿದ್ದಾರಲ್ಲ ಅದ್ರ ಪ್ರಕಾರನೇ ನಾನು ಕಟ್ಟಬೇಕಲ್ಲ ಅದ್ರ ಪ್ರಕಾರ ಕಟ್ಟಿ ನಾನು ಓಸಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಟೌನ್ ಮೇಲೆ ಟೆನೆಂಟ್ ಬರೋದು ಒಳಗೆ ಹೌದು ಒಂದು ವೈಲೇಷನ್ ಎಲ್ಲನೇ ಇದ್ರೆ ಇಮ್ಮಿಡಿಯಟಾಗಿ ಅಲ್ಲೇ ಒರ್ಮಿಸ್ ಹಾಕಿ ಹ್ಮ್ ಅದ್ರ ಪ್ರಕಾರ ಎಷ್ಟು ಸ್ಕ್ವೇರ್ ಫೀಟ್ ಬರುತ್ತೆ ಅಷ್ಟಕ್ಕೆ ಟ್ಯಾಕ್ಸ್ ಕಟ್ತಾ ಇದ್ದೀನಿ ನಾನು ಹ್ಮ್ ಅಂದಾಗ ಆತ ಏನು ಮಾಡ್ದ ಹ್ಞೂ ಈ ಅಸೆಸ್ಮೆಂಟ್ ಮಾಡೋವಾಗ ಕೆಲವರು ಏನು ಮಾಡೋಕ್ಕಾಗಲ್ಲ ಹ್ಞೂ ತುಂಬಾ ನನಗೆ ತುಂಬಾ ತೊಂದರೆ ಕೊಟ್ಟರು ಟು ನಾ ನನಗೆ ಆಮೇಲೆ ಎರಡು ಸರಿ ಆಫೀಸ್ಗೆ ಹೋಗಿದ್ದೀನಿ ತೊಂದರೆ ಕೊಟ್ಟರು ಈ ಇ ಎಕ್ಸ್ಪೆಕ್ಟೆಡ್ ವೆರಿ ಬಿಗ್ ಮನಿ ಫ್ರಮ್ ಮೀ ಹ್ಞೂ ನಾನು ಹೇಳಿದೆ ಬಾಳಪ್ಪ ಕೋರ್ಟ್ಗೆ ಹೋಗ್ತೀನಿ ಅನ್ಬಿಟ್ಟು ನಮ್ಮ ಲಾಯರ್ ಕನ್ಸಲ್ಟ್ ಮಾಡಿದ್ದೆ ದೆನ್ ನಾನು ಡೈರೆಕ್ಟ್ ಆಗಿ ಕೋರ್ಟ್ಗೆ ಹೋದೆ ಅವ್ರ ಹೆಸರು ದೊಡ್ಡಪ್ಪ ಅಂತ ಅವ್ರ ದೇಸಿ ಅವ್ರ ಹೆಸರು ಓಕೆ ತುಮಕೂರಲ್ಲಿ ಇದ್ದಾರಂತೆ ಏನೋ ಕುರಿ ಫಾರ್ಮ್ ಮಾಡಬೇಕು ಅಂತ ಅವ್ರಿಂದನೇ ಆಸೆ ಇತ್ತು ಅವ್ರಿಗೆ ಅವ್ರೇನೋ ಕುರಿ ಫಾರ್ಮ್ ಏನೋ ಅವರು ಓಕೆ ಸೊ ಅವರು ಅದೇನೋ ಗೊತ್ತಿಲ್ಲ ಅವರ ಒಂದು ಬಿಸ್ನೆಸ್ಗೋಸ್ಕರ ನನ್ನ ಈ ಥರ ಒಂದು ಟಾರ್ಗೆಟ್ ಮಾಡಿ ಹ್ಞೂ ಇಷ್ಟು ತೊಂದರೆ ಕೊಟ್ಟರು ನಾನೇನ್ ಮಾಡಿದೆ ಆಗಿ ಕೋರ್ಟ್ಗೆ ಹೋದೆ ಹ್ಞೂ ಕೋರ್ಟ್ಗೆ ಹೋದ ತಕ್ಷಣನೇ ಅವರು ನೋಟಿಸ್ ಕಳಿಸಿದ್ರು ನನಗೆ ಹ್ಞೂ ನಿಮ್ಮ ಲೈಫಲ್ಲಿ ಕೇಳಿರಲ್ಲ ಈ ತರ ಒಂದು ಘಟನೆನ ಹ್ಞೂ ಯಾವುದೇ ಡಿಪಾರ್ಟ್ಮೆಂಟಿಂದ ನೋಟಿಸ್ ಬಂದರೆ ಅಲ್ಲಿ ಹ್ಞೂ ಒಳಗೆ ಏನೂ ಇಟ್ಟಿಲ್ಲ ಲೆಟರು ಬರೀ ಕವರ್ ಮಾತ್ರ ಕಳಿಸಿದ್ದಾರೆ ಪುಣ್ಯಾತ್ಮ ಹ್ಞೂ ಆಮೇಲೆ ಫೈನಲ್ ಇದೇ ನಾನು ನೋಟಿಸ್ ಕಳಿಸಿದ್ದೀನಿ ನೋಟಿಸ್ ಅಟೆಂಡ್ ಮಾಡಿಲ್ಲ ಇವರು ಅಂತ ಹೇಳ್ತಾರೆ ಓಕೆ ಪುಣ್ಯಕ್ಕೆ ನಾನು ಅದನ್ನೆಲ್ಲ ಸೀಲ್ ಓಪನ್ ಮಾಡಿ ಎರಡು ಓಪನ್ ಮಾಡಿದ್ರೆ ಎರಡು ಓಪನ್ ಮಾಡಿದ್ರೆ ಹಂಗೆ ಕೋರ್ಟ್ ಕೊಟ್ಟಿದ್ವಿ ಅದೆಲ್ಲ ಇವ್ರು ಯಾವ್ಯಾವ ಥರ ನಮ್ಮನ್ನು ನನ್ನ ತೊಂದರೆ ಕೊಡ್ತಾ ಇದ್ದಾರೆ ಅಂತ ತೋರಿಸೋದಕ್ಕೋಸ್ಕರ ಕೊಟ್ಟೆ ನಾನು ಹ್ಞೂ ಕೋರ್ಟಲ್ಲಿ ನಾಲ್ಕೈದು ವರ್ಷ ನಡೀತಿದ್ವು ಹ್ಞೂ ಹೈಕೋರ್ಟ್ ಆಫ್ ಕರ್ನಾಟಕದಲ್ಲಿ ಓಕೆ ಅವ್ರಿಗೂ ನಮಗೂ ಡಿಸ್ಪ್ಯೂಟ್ ಇದ್ದಿದ್ದು ಸ್ಕ್ವೇರ್ ಫೀಟ್ ಇಷ್ಟು ಜಾಸ್ತಿ ಬರುತ್ತೆ ಅಷ್ಟು ಜಾಸ್ತಿ ಬರುತ್ತೆ ಅಂತ ಅವ್ರು ಹೇಳ್ತಾ ಇದ್ದಿದ್ದು ಓಕೆ ಹೈಕೋರ್ಟ್ ಅಲ್ಲಿ ಸಾಹೇಬ್ರು ಏನು ಮಾಡ್ತಾರೆ ನೀವು ಒಂದು ಕೆಲಸ ಮಾಡಿ ಜಾಯಿಂಟ್ ಸರ್ವೆ ಮಾಡಿ ಆಗಿದ್ದರೆ ಅಂತ ಹೇಳಿದ್ರೆ ಎರಡು ಸರಿ ಜಾಯಿಂಟ್ ಸರ್ವೆ ಎರಡು ಏಜೆನ್ಸಿಯಿಂದ ಮಾಡಿಸ್ತಾರೆ ಹ್ಮ್ ಅಲ್ಲಿಗೆ ನಮ್ಮ ಸ್ಕ್ವೇರ್ ಫೀಟ್ ನಮ್ಮ ಮೆಜರ್ಮೆಂಟ್ ಏನಿತ್ತು ಅದ್ರ ಪ್ರಕಾರ ನಾವು ಕೊಟ್ಟಿದ್ದೀವಿ ಅನ್ನೋದು ಮಾಹಿತಿ ಕೋರ್ಟ್ಗೆ ಅವರು ಕೊಡ್ತಾರೆ ನಾನು ಕೊಡ್ತೀವಿ ಕೊಟ್ಟ ಮೇಲೆ ಅವರು ಹದಿಮೂರು ಚಿಲ್ಲರೆ ಏನೋ ಹದಿಮೂರು ಕೋಟಿ ಚಿಲ್ಲರೆ ಕಟ್ಟಬೇಕು ಅಂತ ಕ್ಲೇಮ್ ಮಾಡಿರ್ತಾರೆ ಹ್ಞೂ ಜಡ್ಜು ಅಲ್ಲಿ ನೋಡಿದ್ರೆ ಯಾವ ಎಷ್ಟು ಸ್ಕ್ವೇರ್ ಫೀಟ್ಗೆ ಎಷ್ಟು ಕಟ್ಟಬೇಕು ಏನು ನಾನ್ ಪ್ರಕಾರ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಅಂತ ಅವ್ರಿಗೆ ಕೊಡ್ತಾರೆ ಅದ್ರ ಪ್ರಕಾರ ಒಂದು ಕೋಟಿ ತೊಂಬತ್ತೊಂಬತ್ತು ಲಕ್ಷ ಸಮೇತ ಎರಡು ಕೋಟಿ ಚಿಲ್ಲರೆ ಮೀನ್ಸ್ ಎರಡು ಕೋಟಿ ನಲವತ್ತು ಲಕ್ಷ ಏನೋ ನಾವು ಮುಂಚೆ ಬೇರೆ ಕಟ್ಟಿದ್ವಿ ಅವ್ರಿಗೆ ಓಕೆ ಅದೆಲ್ಲ ಹೋಗಿ ಇನ್ನ ಒಂದು ತೊಂಬತ್ತು ಚಿಲ್ಲರೆ ನಿಯರಿಂಗ್ ಟೂ ಕ್ರೋರ್ಸ್ ಕಟ್ಟಬೇಕು ನೀವು ಇನ್ನು ಒಂದು ತಿಂಗಳಲ್ಲಿ ನೀವು ಕಟ್ಟಬೇಕಿದ ಬಿ ಬಿ ಎಂ ಪಿಗೆ ಅವ್ರು ಹಾಕಿರೋ ಕ್ಯಾಲ್ಕುಲೇಷನ್ ಎಲ್ಲ ಸರಿ ಸರಿ ಇಲ್ಲ ಸೊ ನಿಮ್ಮ ಇದ್ರ ಪ್ರಕಾರ ಮಾಡಿದ್ದೀವಿ ಅವ್ರು ಹಾಕಿರೋದು ಕ್ಯಾಲ್ಕುಲೇಷನ್ ಪ್ಲಸ್ ಇಂಟ್ರೆಸ್ಟ್ ಪ್ಲಸ್ ಪೆನಾಲ್ಟಿ ಹ್ಮ್ ಸೊ ಇದು ಪೆನಾಲ್ಟಿ ಇಂಟ್ರೆಸ್ಟ್ ಏನಕ್ಕೆ ಬರಲ್ಲ ಅಂದ್ರೆ ನಾನು ಎವ್ರಿ ಇಯರ್ ಹೋಗಿದೆ ಅಲ್ಲಿ ಬಿ ಬಿ ಎಂ ಪಿ ಆಫೀಸಲ್ಲಿ ಟ್ಯಾಕ್ಸ್ ಕಟ್ಟಕ್ಕೆ ಹೋದಾಗ ಅವರು ರಿಜೆಕ್ಟ್ ಮಾಡ್ತಾರೆ ಕಟ್ಕೊಳಲ್ಲ ನಾವು ಅಂತ ಹ್ಮ್ ಸೊ ಅವ್ರೇನು ಮಾಡ್ತಾರೆ ಕೋರ್ಟಲ್ಲಿ ಸಾಹೇಬ್ರು ಏನು ಮಾಡ್ತಾರೆ ಅವರು ಕಟ್ಟಕ್ಕೆ ಬಂದಾಗ ನೀವು ಕಟ್ಟಿಸ್ಕೋಬೇಕಾಗಿತ್ತು ಹ್ಞೂ ಏನಾದರೂ ಕಮ್ಮಿ ಕಟ್ಟಿದ್ರೆ ಅದನ್ನು ಕ್ಲೈಮ್ ಮಾಡಬೇಕಾಗಿತ್ತು ನೀವು ಹ್ಞೂ ಇಂಟ್ರೆಸ್ಟು ಪೆನಾಲ್ಟಿ ಕಟ್ಟಕ್ಕೆ ಬರೋದಿಲ್ಲ ಅವರು ಹ್ಞೂ ಅಂತ ಹೇಳಿದ್ರೆ ನಾನು ಲೆಟರ್ ಡಾಕ್ಯುಮೆಂಟ್ ಎಲ್ಲ ಪ್ರೊವೈಡ್ ಮಾಡಿದ್ಮೇಲೆ ಹ್ಞೂ ಅಲ್ಲಿ ಸಾಹೇಬರು ಅದನ್ನ ಇಟ್ಕೊಂಡಿದ್ದೆ ಟ್ಯಾಕ್ಸ್ ಎಷ್ಟು ಕಟ್ಟಬೇಕು ಅಷ್ಟು ಕಟ್ಟಬೇಕು ಅಂತ ಎರಡು ಕೋಟಿ ಚಿಲ್ಲರೆ ಬರುತ್ತೆ ಅದನ್ನ ಮುಂಚೆ ಕಟ್ಟಿದ್ದೆ ಅದು ಮಿಕ್ಕಿದ್ದು ಒಂದು ತೊಂಬತ್ತು ನಿಯರ್ ಟ್ವೆಂಟಿ ಅಂದರೆ ಎರಡು ಕೋಟಿ ಅವರು ಕಟ್ಟಿಸಿದ್ರು ಒಂದು ತಿಂಗಳಲ್ಲಿ ನಾನು ಕಟ್ಟುಬಿಟ್ಟೆ ಅದನ್ನ ಓಕೆ ಕಟ್ಟಿದ ನಂತರ ಹ್ಮ್ ಎವ್ರಿ ಇಯರ್ ಟ್ಯಾಕ್ಸ್ ಕಟ್ಟಬೇಕಲ್ಲ ಹೌದು ಈಗ ಬಿ ಬಿ ಎಂ ಹೋಗಿದ್ದೆ ನಾನು ಆ ಚೆಕ್ನ ಕೊಟ್ಟು ಟ್ಯಾಕ್ಸ್ ಕಟ್ಟಕ್ ಹೋದ್ರೆ ಅವರು ಇಲ್ಲ ನಾವು ಟ್ಯಾಕ್ಸ್ ಕಟ್ಸ್ಕೊಳ್ಳೋಲ್ಲ ನಿಮ್ಮತ್ರ ಹತ್ರ ಅಂದರು ಹ್ಮ್ ನಾನು ತಿರ್ಗಾದ್ರೆ ನಮ್ಮ ಅಡ್ವೊಕೇಟ್ ಗಡಿದ್ವಿ ಇದು ನೀವು ಬ್ಯಾಂಕ್ ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡಿಬಿಡಿ ಅವ್ರ ಅಕೌಂಟ್ಗೆ ಅಂದರು ಹ್ಞೂ ಡಿಪಾಸಿಟ್ ಮಾಡಿ ನಾವು ಕೋರ್ಟ್ಗೆ ಮಾಹಿತಿ ಕೊಟ್ವಿ ಹ್ಞೂ ಈಗೇ ನಡ್ಕೊಂಡು ಬರ್ತಾಯಿತ್ತು ಹ್ಞೂ ನಾನು ಅಪ್ ಟು ಡೇಟ್ ಟ್ಯಾಕ್ಸ್ ಕಟ್ಕೊಂಬಂದಿದ್ದೀನಿ ರೆಸಿಪ್ಟೆಲ್ಲ ಇದೆ ಡಾಕ್ಯುಮೆಂಟ್ ಇದೆ ಎಲ್ಲ ಕೊಟ್ಟಿದ್ದೀನಿ ನಾನು ಹ್ಞೂ ಮೊನ್ನೆ ಐದು ದಿನಕ್ಕೆ ಮುಂಚೆ ಬಂದು ನೀವು ಟ್ಯಾಕ್ಸ್ ಕಟ್ತಾ ಇದ್ದೀರಾ ಎಷ್ಟು ಕಟ್ಟಿದ್ದೀರಾ ಏನು ಮಾಡಿದ್ದೀರಾ ಅಂತ ನಾಲ್ಕೈದು ಜನ ಬಂದು ನಮ್ಮ ಸ್ಟಾಫ್ ಹತ್ರ ಮಾಲಲ್ಲಿ ನಾನು ಇರಲಿಲ್ಲ ಅವ್ರು ಕೇಳ್ಕೊಂಡು ಬಂದಿದ್ದಾರೆ ಹ್ಞೂ ಅವರು ಇಲ್ಲ ನಮ್ಮ ಯಜಮಾನರು ಇಲ್ಲ ಸರ್ ಊರಲ್ಲಿ ಅವ್ರು ಬಂದ ಮೇಲೆ ನೀವು ಕೇಳ್ಕೊಳ್ಳಿ ಅವ್ರ ಹತ್ರ ಅಂತ ಹೇಳ್ಬಿಟ್ಟು ಹೊಟ್ಬಿಟ್ಟಿದ್ದಾರೆ ಹ್ಞೂ ನಿನ್ನೆ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆಗೆ ಬಂದು ನಾಲ್ಕೈದು ಜನ ಹ್ಞೂ ನಮ್ಮ ಮಾಲಿನ ಹುಡುಗನ ಹತ್ರ ಈ ನೋಟಿಸ್ ತಗೊಂಡ್ರಿ ಸೈನ್ ಮಾಡಿಕೊಟ್ರಿ ಅಂತ ಕೇಳಿದ್ದಾರೆ ಹ್ಞೂ ಅವರೇನು ಹೇಳಿದ್ದಾರೆ ಇಲ್ಲ ಸ್ವಾಮಿ ನಾವು ಯಾವ್ದು ಏನು ನೋಟಿಸ್ ಅಂತ ಕೈ ಕೊಟ್ಟ ತಕ್ಷಣ ಅವ್ರು ಓದಿದ್ದಾರೆ ಯಾವುದು ಹಿಂದಿನ ಡೇಟ್ ಅಲ್ಲಿ ಹಳೆ ಡೇಟ್ ಅಲ್ಲಿ ಒಂದು ನೋಟಿಸ್ ಕೊಟ್ಬಿಟ್ಟು ಅದರಲ್ಲಿ ನಾನು ಟ್ಯಾಕ್ಸು ನೋಟಿಸ್ ಕೊಟ್ಟಿದ್ರು ನಾನು ಅಟೆಂಡ್ ಮಾಡಿಲ್ಲ ಅನ್ನೋದನ್ನ ಒಂದು ಆ ನೋಟೀಸ್ ಅಲ್ಲಿ ಒಂದು ಲೈನ್ ಓದಿದ್ದಾರೆ ಇವ್ರು ನಮ್ಮ ಹುಡುಗರು ಏನ್ ಏನು ಸರ್ ಈ ತರ ಬರೆದಿದ್ದೀರಾ ನೀವು ನೋಟಿಸೇ ಕೊಟ್ಟರೆ ನಾವು ಹೆಂಗ್ ಸೈನ್ ಮಾಡೋದು ಇಲ್ಲ ಯಜಮಾನ್ರಿಗೆ ಹೇಳ್ತೀನಿ ಅವ್ರು ಬರ್ತಾರೆ ಕೂತ್ಕೊಳ್ಳಿ ಸರ್ ಅಂತ ಹೇಳಿದ್ದಾರೆ ನಮ್ಮ ಮಗನಿಗೆ ಹೇಳಿದ್ದಾರೆ ಅವ್ರು ಫೋನ್ ಮಾಡಿ ನಾನು ಬರ್ತೀನಿರಪ್ಪ ಅಂತ ಹೇಳಿದ್ದಾರೆ ಅವರು ಹ್ಞೂ ಅಷ್ಟರಲ್ಲಿ ಇವರು ಅಲ್ಲಿ ಅವ್ರ ಕಡೆಯವರು ಬಿ ಬಿ ಎಂ ಪಿ ಅವರು ಫೋನ್ ತೊಗೊಂಡಿದ್ದೆ ವಿಡಿಯೋ ರೆಕಾರ್ಡ್ ಮಾಡಕ್ಕೆ ಹೋಗಿದ್ದಾರೆ ನಮ್ಮ ಹುಡುಗನ ಕೈಯಲ್ಲಿ ಇಸ್ಕೊಂಡಿದ್ದು ಇವೆಲ್ಲ ಹ್ಞೂ ನನಗೆ ಫೋನ್ ಬಂತು ನಮ್ಮ ಹುಡುಗನಿಂದ ನಾನು ಹೇಳಿದ್ರು ಈ ಥರ ಹಿಂಗೆ ಹಿಂಗೆ ಮಾಡ್ತಾವೆ ನೀವು ಫೋಟೋ ತಗೊಳ್ಳಿ ನೀವು ನಾಲ್ಕೈದು ಜನ ನಾಲ್ಕು ಜನ ಕ್ಯಾಮ್ರಾ ಇಟ್ಕೊಂಡು ಅವ್ರು ಯಾರ್ಯಾರು ಬಂದವ್ರೆ ಅವ್ರು ಏನೇನು ಮಾತಾಡ್ತಾರೆ ನೀವು ರೆಕಾರ್ಡ್ ಮಾಡಿ ಹ್ಞೂ ಸಿ ಸಿ ಇದೆ ಹ್ಞೂ ಎಲ್ಲ ಇಟ್ಕೊಳ್ಳಿ ಕೈಯಲ್ಲಿ ಅಂತ ಹೇಳಿದೆ ನಾನು ಹ್ಞೂ ಇವ್ರು ಅದೇ ತರ ಮಾಡಿದ್ರು ಹ್ಞೂ ನಂತರ ಏನು ಮಾಡಿದ್ರು ನೀವು ಆದ್ರೆ ನಿಮ್ಗೆ ಯಜಮಾನ ಬಂದಿಲ್ಲ ನಾವು ಬಿಡ್ರಿ ಇನ್ನ ಬೇಕಾಗಿಲ್ಲ ಹಿಂಗೆ ಮಾಡಿ ನಮಗೆ ಗೊತ್ತು ಏನು ಮಾಡಬೇಕು ಅಂತ ಚೀಸ್ ಮಾಡ್ತೀವಿ ಅಗದು ಮಾಡ್ತೀವಿ ಅಂದ್ಬಿಟ್ಟು ಬಾಯಿಗೆ ಬಂದಂಗೆ ಹುಡುಗರನ್ನ ಬೈದು ಎದುರಿಸ್ಬಿಟ್ಟು ಹೋಗಿದ್ದಾರೆ ಹ್ಮ್ ನಿನ್ನೆ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆಲ್ಲಂತ ಘಟನೆ ಇದು ಅವ್ರಿಗೆ ಕೇಳಿದಾರೆ ನಮ್ಮ ಹುಡುಗರು ಸರ್ ನೀವು ಆಫೀಸರ್ಸ್ ಅಂತೀರಾ ಬೆಳಿಗ್ಗೆಯಿಂದ ಸಂಜೆವರೆಗೂ ಸುಮ್ಮನೆ ಇದ್ದು ಇವಾಗ ರಾತ್ರಿ ಒಂಬತ್ತರ ಹತ್ತು ಗಂಟೆಗೆ ಕೊಡುವಂಥದ್ದು ಅಂಥದ್ದು ಏನಿದೆ ಅಂತ ಅರ್ಜೆಂಟು ಹ್ಮ್ ಅಂತ ಹೇಳ್ಬಿಟ್ಟಿದ್ದೆ ಇವರು ನನಗೆ ಹೇಳಿದ್ಮೇಲೆ ನಾನು ಹೇಳಿದೆ ಆಗಿ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಹ್ಮ್ ಅವ್ರು ಯಾವ ಪೊಲೀಸ್ ಬಿ ಬಿ ಎಂ ಪಿಯಿಂದ ಬಂದವರೋ ಯಾರು ಬಂದವರೋ ನಮಗೆ ಗೊತ್ತಿಲ್ಲ ಹ್ಮ್ ಪೊಲೀಸ್ ಸ್ಟೇಷನಲ್ಲಿ ನಿನ್ನೆ ರಾತ್ರಿ ಹೋಗಿದೆ ಹತ್ತುವರೆ ನೆಲೆ ಅಷ್ಟೊಂದು ನಮ್ಮ ಕಂಪ್ಲೇಂಟ್ ಕೊಟ್ಟರು ಓಕೆ ಹ್ಞೂ ಹ್ಞೂ ಮಾಲಲ್ಲಿ ಈ ತರ ಯಾರೋ ಇಷ್ಟು ಜನ ಬಂದಿದೆ ಬಿ ಬಿ ಎಂ ಪಿಯಿಂದ ಬಂದಿದ್ದೀವಿ ಅಂತೇಳಿ ನಮ್ಗೆ ಈ ತರ ಎಲ್ಲ ಎದರಿಸಿ ಬೆದರಿಸಿ ತುಂಬಾ ಅವಾಚನೆ ಅವಾಚಕ ಶಬ್ದದಿಂದ ನಿಂದಿಸಿ ಹೋಗಿದ್ದಾರೆ ಹ್ಞೂ ಅವ್ರದ್ದು ಫೋಟೋ ಇದು ವಿಡಿಯೋ ಇದಿದೆ ಸಿ ಸಿ ಟಿವಿ ಇದು ಇದು ಕೊಟ್ಟವ್ರೆ ಅವ್ರ ಮೇಲೆ ಆಕ್ಷನ್ ತಗೋಬೇಕು ಮತ್ತೆ ನಮಗೆ ಪ್ರೊಟೆಕ್ಷನ್ ಕೊಡಿ ಮಾಲ್ಗೆ ಮತ್ತು ನನಗೂ ಪ್ರೊಟೆಕ್ಷನ್ ಕೊಡಿ ಅಂತ ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನ ಪೊಲೀಸ್ ಅವ್ರು ತಗೊಂಡಿದ್ದಾರೆ ಈಗ ರಾತ್ರಿ ಇಷ್ಟೊತ್ತಾಗಿರೋದ್ರಿಂದ ಕಂಪ್ಯೂಟರ್ ಇದರಲ್ಲಿ ಅಕ್ನಾಲೆಜ್ಮೆಂಟ್ ಕೊಡೋಕ್ಕಾಗಲ್ಲ ನಾಳೆ ಬೆಳಿಗ್ಗೆ ಎಂಟು ಗಂಟೆಗೆ ಬನ್ನಿ ಕೊಟ್ಟಿದ್ದಂತೇಳಿದ್ದಾರೆ ಓಕೆ ಆಯ್ತು ಮಾಡಿ ಅಂತ ಹೇಳಿ ಬಂದ್ರು ನಮ್ಮ ಹುಡುಗರು ಹ್ಞೂ ಬೆಳಿಗ್ಗೆ ಆರು ಗಂಟೆಗೆ ಬಂದು ಇವರು ಗೇಟ್ಗೆ ಸೀಲ್ ಆಗ್ತಾ ಇದಾರೆ ಓ ಇವತ್ತು ಬೆಳಿಗ್ಗೆ ಆರು ಗಂಟೆಗೆ ಬಂದು ಸೀಲ್ ಆಗ್ತಾರೆ ಅವಾಗ ನಮ್ಮ ಹುಡುಗರೆಲ್ಲ ಎಲ್ಲ ಕೇಳಿದಾರೆ ನನ್ನ ಮಗನೂ ಕೇಳಿದಾರೆ ಯಾಕೆ ಈ ತರ ನೀವು ನೋಟಿಸ್ ಕೊಟ್ಟು ನೋಟಿಸ್ ಕೊಟ್ಟಿಲ್ಲ ಹ್ಮ್ ನೋಟಿಸ್ ಕೊಟ್ಟರೆ ಏನಿರ್ತದೆ ಅದರಲ್ಲಿ ಹ್ಞೂ ಒಂದು ವಾರ ಒಂದ್ ವಾರದಲ್ಲಿ ಬಂದು ನೀವು ರಿಪ್ಲೈ ಮಾಡಿ ಇಲ್ಲ ಕೊಡ್ಲೇಬೇಕಲ್ಲ ಹೌದು ಏನು ಕೊಡದೆ ನೀವು ಬಂದು ಏಕಾಏಕಿ ಕೋರ್ಟ್ ಕೊಟ್ಟಿರೋ ನ ನೀವು ವೈಲೇಟ್ ಮಾಡ್ತಾ ಇದೀರ ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಆಗುತ್ತೆ ನಮ್ಮ ನಮ್ ಲಾಯರ್ ಇಮಿಡಿಯೇಟ್ ಆಗಿ ಇಮಿಡಿಯೇಟಾಗಿ ಇವರು ಬಂದು ಸೀಲ್ ಹಾಕ ನಮ್ಮ ಲಾಯರ್ ಮಾತಾಡಿದ್ದಾರೆ ನಮ್ ನಮ್ಮ ಅಡ್ವೊಕೇಟ್ ಹೇಳೋದಂತ ಇಲ್ಲ ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಆಗುತ್ತೆ ಅವ್ರು ಏನು ನಂಗೆ ಮಾಡಿದ್ರೆ ಹ್ಮ್ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅವ್ರು ಹೇಳಿ ಅವ್ರಿಗೆ ಅಂತ ಇವು ಈ ಟ್ರೈ ಟು ಎಕ್ಸ್ಪ್ಲೈನ್ ಇನ್ ಅ ಗುಡ್ ವೇ ಹ್ಮ್ ಅವ್ರ ಪೊಲೀಸ್ ಅವ್ರನ್ನ ಅವ್ರು ಕರ್ಸ್ಬಿಟ್ಟಿಲ್ಲ ಎಲ್ಲರೂ ಕಳ್ಸಿ ಅಂಬ್ಬಿಟ್ಟು ಸ್ವಲ್ಪ ರೂಡಾಗಿ ಬಿಹೇವ್ ಮಾಡಿದಾಗ ಇವರು ನನ್ನ ಮಗ ಕೇಳಿದ್ದಾರೆ ಈ ತರ ನೀವು ಮಾಡ್ತಾರೆ ಸರಿ ಇಲ್ಲ ಅಂತ ಅವ್ನಿಗೂ ಕೋಪ ಬಂದು ಅವನು ಒಂಥರ ದಿ ವಿಡಿಯೋ ಅಂತ ಕೇಳಿದಾರೆ ಕೇಳಿದ್ದಾರೆ ಸೊ ಅದೇನು ತಪ್ಪೇನಲ್ಲ ಅಂತ ನನಗೂ ಅನಿಸ್ತು ಅದು ದರ್ ಈಸ್ ಅ ವೇ ಟು ಅಪ್ರೋಚ್ ಹ್ಮ್ ಪೊಲೀಸ್ ಇದೆ ನಮ್ಮ ಕೈಲಿ ಅಧಿಕಾರ ಇದೆ ಅಂತ ಈ ತರ ದೌರ್ಜನ್ಯ ಮಾಡೋದು ಎಷ್ಟು ಸರಿ ನನಗೆ ನನ್ ಕಾಡೋ ಪ್ರಶ್ನೆ ಏನ್ ಗೊತ್ತಾ ಸರ್ ರಾಕ್ ಲೈನ್ ವೆಂಕಟೇಶ್ ಅವ್ರಿಗೆ ಈ ಸನ್ನಿವೇಶ ಆದ್ರೆ ಸಣ್ಣ ಪುಟ್ಟವ್ರ ಕತೆ ಏನು ಅಂತ ಆಮೇಲೆ ಒಬ್ಬ ಆಫೀಸರ್ ಮಾತಾಡ್ತಾರ ನಾನು ಕೇಳಿಸ್ಕೊತೀನಿ ಕೋರ್ಟ್ ಇಂದ ಆರ್ಡರ್ ಆಗಿದೆ ಆಗಿತ್ತು ಅವ್ರ ಅದನ್ನ ಕಟ್ಟಿರ್ಲಿಲ್ಲ ಹಾಗಾಗಿ ಒಬ್ಬ ಅಧಿಕಾರಿಗೆ ಕೋರ್ಟ್ ಆದೇಶ ಏನಿದೆ ಏನ್ ಕಟ್ಟಬೇಕು ಅನ್ನೋ ಪರಿಜ್ಞಾನ ಇರ್ಲಿಲ್ವಾ ಅಂತ ಅವರಿಗೆ ಗೊತ್ತಿದ್ದು ಈ ತರ ಪ್ರೆಷರ್ ಇದೆ ಮಾಡ್ಬೇಕು ಅಂತ ಪುಣ್ಯಾತ್ಮರ್ ಅಲ್ಲಿಗೆ ಮುಂದೆ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಆಸ್ತಿನ ಬೋರ್ಡ್ ಹಾಕೊಂಡು ನುಂಗಿ ನೀರ್ ಕುಡಿತಾರ ಬೆಂಗಳೂರು ಬಹಳ ಜನ ಇರುವಾಗ ಕೋರ್ಟ್ ಆದೇಶ ಬರೀ ಏನೋ ಎರಡು ಕೋಟಿ ಅದನ್ನ ಕಟ್ಟಿದಿರಿ ಇಷ್ಟೆಲ್ಲ ಇದ್ದಾಗ ಯಾಕೆ ರಾಕ್ ವೆಂಕಟೇಶ್ ಅವರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಈ ಚುನಾವಣೆ ಹತ್ರ ಬಂತು ನಾನು ಚುನಾವಣೆ ಹತ್ರ ಬಂತು ನಾನು ಯಾರಿಗೆ ನಾನು ಲೈಫಲ್ಲಿ ಯಾವ ರಾಜಕಾರಣಕ್ಕೂ ಯಾವ ಇದಕ್ಕೂ ಎಂಟ್ರಿ ಫಿಯರ್ ಆಗೋದವನಲ್ಲ ಅಂಬರೀಷ್ ಅವರ ಕುಟುಂಬ ಎಲ್ಲಿ ಇರ್ತದೋ ಅಲ್ಲಿ ಇರ್ತೀನಿ ನಾನು ಅವ್ರು ಯಾವ ಪಕ್ಷದಲ್ಲಿ ಇರ್ತಾರೋ ಅವ್ರು ಯಾವ ಇದರಲ್ಲಿ ಇರ್ತಾರೋ ಆ ಕುಟುಂಬಕ್ಕೆ ರಾಜಕಾರಣದಲ್ಲಿ ನಾನು ಇರೋದು ಗ್ಯಾರಂಟಿ ಇಂಥ ಬೆದರಿಕೆ ಇಂಥ ಎಷ್ಟೇ ಏನು ಬಂದರೂ ನಾನು ಫೇಸ್ ಮಾಡಕ್ಕೆ ಬೇಡಿ ಸರ್ ನನ್ನ ಕಾಡೋ ಪ್ರಶ್ನೆ ಅಧಿಕಾರಿಗಳಿಗೆ ಕನಿಷ್ಠ ಅಟ್ಲೀಸ್ಟ್ ಆ ಕಾಮನ್ ಸೆನ್ಸ್ ಕೋರ್ಟ್ ಆರ್ಡರ್ ಏನಾಗಿದೆ ಇದೇನಾಗಿದೆ ವಾಟ್ ನೆಕ್ಸ್ಟ್ ಅಂತ ಏನೋ ಪರಿಷ್ಠ ಪರಿಜ್ಞಾನ ಬೇಡವಾ ಅಂತ ನಾನು ನಿಮ್ಗೆ ಫುಲ್ ಡಾಕ್ಯುಮೆಂಟ್ಸ್ ಕಳಿಸ್ತೀನಿ ಸರ್ ನೀವು ನೋಡಿ ಖಂಡಿತ ಒಂದ್ ಸೆಟ್ ಡಾಕ್ಯುಮೆಂಟ್ ಕಳಿಸ್ತೀನಿ ನೋಡಿ ಯಾವ ಸಂದರ್ಭದಲ್ಲಿ ಏನೇನಾಗಿದೆ ಹೈಕೋರ್ಟ್ ಅಲ್ಲಿ ಏನ್ ಆರ್ಡರ್ ಆಗಿದೆ ಅದಾದ ನಂತರ ಏನಾಗಿದೆ ಎಲ್ಲ ನಿಮ್ಗೆ ಕಳಿಸ್ತೀನಿ ಆದೇಶ ಇದ್ರು ಕೂಡ ನಿಮ್ಮನ್ನ ಹೊರಗಡೆ ಜಗತ್ತಿಗೆ ಹನ್ನೊಂದು ಕೋಟಿ ಹನ್ನೆರಡು ಕೋಟಿ ಕಟ್ಟಬೇಕು ಕಟ್ತೆ ರಾಕ್ಲೈನ್ ಮೆಂಟೆ ಒಂದ್ ಕೆಶ್ ಉಳಿಸ್ಕೊಂಡವ್ರೆ ಅಂತ ನನ್ನ ನನ್ನ ಸಾಮಾನ್ಯ ಜನ ಹೇಳೋತರ ಮಾನ ನಷ್ಟ ಮಾಡ್ತಾವ್ರೆ ನಿಮ್ ನಿಮ್ ಪ್ರಕಾರ ಮಾನ ನಷ್ಟ ಮಾಡ್ತಾವ್ರೆ ನಿಮ್ಮ ಮೇಲೆ ಕೋಟಿ ಗಟ್ಲೆ ಹನ್ನೊಂದು ಕೋಟಿ ಹನ್ನೆರಡು ಕೋಟಿ ಕಟ್ಟೆಲ್ಲ ಉಳಿಸ್ಕೊಂಡವ್ರೆ ಅನ್ಬಿಟ್ಟು ನಿಮ್ಮ ಮೇಲೆ ಸುಳ್ಳನ್ನ ನಿಮ್ ಪ್ರಕಾರ ಹೇಳೋದಾದ್ರೆ ನಿಮ್ಮ ಪ್ರಕಾರ ಹೇಳೋದು ನಿಮ್ಮ ಮಾನವನ್ನ ನಿಮ್ಗೆ ಹೆಸರಂತರುವಂತ ಕೆಲಸ ಮಾಡ್ತಾವ್ರೆ ನಿಮ್ ವಿರುದ್ಧ ಷಡ್ಯಂತ್ರ ಮಾಡ್ತಾವ್ರೆ ಕೆಲವರು ಅಂತ ಭಾಸ ಆಗತ್ತೆ ನಿಜ ಅದೇ ಆಗ್ತಾರ ಎಸ್ ಈಗ ನೀವೆಲ್ಲ ನೀವು ವಾಪಸ್ ಬಂದ ಮೇಲೆ ಇದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀರಿ ಮತ್ತೊಂದ್ಸರಿ ಅವ್ರನ್ನ ಯಾರು ಬಿಡಲ್ಲ ನೀವು ನಮ್ಮ ಅಡ್ವೊಕೇಟ್ ಕೋರ್ಟ್ ಅಪ್ರೋಚ್ ಮಾಡಿದ್ದಾರೆ ಹಾ ನನಗೆ ನ್ಯಾಯ ಒದಿಸ್ಕೊಡಿ ಅಂತ ನಾನು ಕೋರ್ಟಿನ ಮೊರೆಗೆ ನ್ಯಾಯ ಕೇಳ ನ್ಯಾಯ ಕೇಳಕ್ ಹೋಗಿದ್ದೀನಿ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ ಏನೇ ನೀವು ಮೇಲೆ ಮತ್ತಷ್ಟು ಮಾತಾಡ್ತೀನಿ ನಿಮ್ಮನ್ನ ಬಟ್ ಒಂದಂತೂ ಮೇಲ್ನೋಟಕ್ಕೆ ಕಾಣೋದಿಷ್ಟೇ ಕೋರ್ಟ್ ಆದೇಶ ಇದ್ದರೂ ಕೋರ್ಟ್ ಆದೇಶಕ್ಕೆ ತಕ್ಕಂತೆ ನೀವು ತಲೆಬಾಗಿ ಅದನ್ನ ಕಟ್ಟಿದ್ರು ಆದ್ರೆ ನೀವು ಹನ್ನೊಂದು ಕೋಟಿ ಕಟ್ಟಬೇಕು ಹನ್ನೆರಡು ಕೋಟಿ ಕಟ್ಟಬೇಕು ಅಂತ ಮಾಧ್ಯಮಗಳಿಗೆ ಹೇಳ್ಕೊಂಡು ಅವ್ರು ಹೇಳ್ತಿರೋದು ಅವ್ರು ಹೇಳ್ಕೊಂಡು ಹೊರಟಿರೋದು ಹೌದು ನಿಮ್ ನಿಮ್ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ಕೊಂಡು ಏನೋ ಷಡ್ಯಂತ್ರ ಮಾಡ್ತಾವ್ರೆ ಅಂತ ಮೇಲ್ನೋಟಕ್ ಕಾಣುತ್ತೆ ಮೇಲ್ನೋಟಕ್ಕೆ ನಿಜ ಸಹಜ ನಿಜ ಸೊ ನೀವು ಸುಮ್ನೆ ಬಿಡಲ್ಲ ಯಾರು ನಮ್ಗ್ ಗೊತ್ತು ಹೀಗಾಗಿ ನನ್ ಮತ್ತಷ್ಟು ಬಂದ್ ತಕ್ಷಣ ಒಳ್ಳೇದಾಗ್ಲಿ ಖಂಡಿತ ನನ್ನ ಸ್ವಭಾವ ಸರ್ ನಾನ್ ತಪ್ಪು ಮಾಡಿದ್ರೆ ಅಲ್ಲೇ ಸ್ಪಾಟಲ್ ನನ್ ತಪ್ಪಾಗಿದೆ ಕ್ಷಮಿಸಿ ಅನ್ನೋ ಮನುಷ್ಯ ನಾನು ಹ್ಮ್ ನಾನು ತಪ್ಪು ಮಾಡಿಲ್ಲ ಅಂದ್ರೆ ಅದು ಏನೇ ಆದ್ರೂ ಪರವಾಗಿಲ್ಲ ನಾನು ಕಳ್ಕೊಂಡಿದ್ದೆಲ್ಲ ದುಡ್ ನಾನು ದುಡ್ದಿದ್ದೆಲ್ಲ ಕಳ್ಬಿಟ್ಟಿನ ಬೇಕಾದ್ರೆ ಮಾನ ಮರ್ಯಾಗಿ ಉಳಿಸ್ಕೊತೀನಿ ನನ್ ಏನೇ ಯಾವ ಮಟ್ಟಕ್ಕೆ ರೆಡಿ ನಾನು ಒಳ್ಳೇದಾಗ್ಲಿ ಲೀಗಲಿ ಕಾನೂನು ಎಲ್ರಿಗೂ ಲೀಗಲಿ ನ್ಯಾಯಕ್ಕೋಸ್ಕರ ನಾನು ಖಂಡಿತವ್ರು ಮೊರೆಗೆ ಹೋಗಿದ್ದೀನಿ ನನಗೆ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಬಟ್ ಬಟ್ ಒಂದಂತೂ ಸಹಜ ಎಲ್ರಿಗೂ ಕಾಡುತ್ತೆ ರಾಕ್ಲೈನ್ ವೆಂಕಟೇಶ್ವರ್ಗೆ ಈ ರೇಂಜ್ ತೊಂದರೆ ಅಂದ್ರೆ ಇನ್ ಉಳು ಸಣ್ಣ ಪಾಪ ಒಂದು ಸಣ್ಣ ಪುಟ್ಟ ಇಪ್ಪತ್ತೊಂಬತ್ತು ಮನೆ ಕಟ್ಕೊಡೋರ್ ಗತಿ ಏನಪ್ಪಾ ಹಿಂಗ ಆಗ್ಬಿಟ್ರೆ ಅಂತ ಅನ್ಕೋತಾರ ಜನ ಆದ್ರೆ ಕಾಮನ್ ಬಿಲ್ಡಿಂಗ್ ಐಟ್ ಲೆಕ್ಕ ಹಾಕೊಂಡ್ ಫ್ಲೋರ್ ಲೆಕ್ಕ ಹಾಕುವಂತ ಅವಿದ್ಯಾವಂತ ಅಧಿಕಾರಿಗಳಿಗೆ ಯಾರಿದ್ನ್ ಹೇಳ್ಕೊಟ್ರೋ ಗೊತ್ತಿಲ್ಲ ನೀವ್ ಹೇಳೋ ಪ್ರಕಾರ ನೀವ್ ಹೇಳಿದ ಪ್ರಕಾರ ಯಾಕಂದ್ರೆ ಥಿಯೇಟರ್ ಗಡಿ ಬರುತ್ತೆ ಆದ್ರೆ ನೀವು ಬಿಲ್ಡಿಂಗ್ ಐಟ್ ಲೆಕ್ಕ ಹಾಕೊಂಡ್ ಫ್ಲೋರ್ ಲೆಕ್ಕ ಹಾಕ್ತೀರಿ ಅನ್ನೋದಾದ್ರೆ ಅವ್ರಿಗೆ ಕಾಲಿ ಕೇಳ್ಕೊಟ್ಟಿದ್ ಯಾರು ಇವೆಲ್ಲ ಪ್ರಶ್ನೆ ಸಹಜವಾಗಿ ಎದುರಾಗತ್ತೆ ಏನ್ ಮತ್ತಷ್ಟು ನಿಮ್ಮ ಮಾತಾಡ್ತೀನಿ ಒಳಗಾಗ್ಲಿ ಥ್ಯಾಂಕ್ ಯು ಯು ಸರ್ ನಮಸ್ಕಾರ ಸರ್ ಏನಿಲ್ಲ ನಿಮ್ಮ ಮಾಲ್ ಬಂತು ಬಿಬಿಎಂಪಿ ಅಧಿಕಾರಿಗಳು ಬೀಗ ಹಾಕಿದ್ದಾರೆ ಹೌದು ಟ್ಯಾಕ್ಸ್ ಕಟ್ಟಿಲ್ಲ ಅಂತ ನಾನ್ ನಿಮ್ಮ ವರ್ಷನ್ ಕೇಳ್ತಾ ಇದ್ದೆ ಏನಂದ್ರೆ ಒಂದ್ ವರ್ಷನ್ ಕೋರ್ಟ್ ಆದೇಶ ಇತ್ತು ಅದ್ ಮಾಡ್ಲಿಲ್ಲ ಹಾಗೆ ಹೀಗೆ ಅಂತ ನೀವು ಕೂಡ ಮಾತನಾಡಿದ್ರಿ ಏನಂತ ಕೋರ್ಟ್ ಆದೇಶದಂತೆ ನಾವು ಹಣ ಕಟ್ಟಿದೀವಿ ಆದ್ರೂ ಕೂಡ ಇಲ್ಲಿ ಈ ತರದ್ ವರ್ತನೆ ಮಾಡಿದ್ದಾರೆ ಅಂತ ಪಿಕ್ಚರ್ ಇದು ಇದು ನಾವು ಮಾಲ್ ಓಪನ್ ಮಾಡಿದಾಗಿಂದಾನೂ ಟ್ಯಾಕ್ಸ್ ಕಟ್ಕೊಂಡು ಬರ್ತಾ ಇದೀವಿ ಒಂದ ಐದಾರು ವರ್ಷದ ನಂತರ ಒಬ್ರು ಟ್ಯಾಕ್ಸ್ ಅದೇ ಜೆ ಜಾಯಿಂಟ್ ಕಮಿಷನರ್ ಜೆ ಸಿ ಬಂದು ಈ ರೀತಿ ನೀವು ಟ್ಯಾಕ್ಸ್ ಕಮ್ಮಿ ಕಟ್ತಾ ಇದ್ದೀರಾ ಅಂತ ಹೇಳಿದ್ರು ನನಗೆ ಇಲ್ಲವಲ್ಲ ಇಷ್ಟು ವರ್ಷ ಕರೆಕ್ಟಾಗಿ ಕಟ್ಕೊಂಡು ಬರ್ತಾ ಇದೀವಿ ಏನಿಲ್ಲ ಆ ಥರದ್ದು ಏನಿಲ್ಲ ಅಂತ ಇಲ್ಲ ನಿಮ್ಮದು ಏಳು ಫ್ಲೋರ್ ಇದೆ ನೀವು ಬರೀ ನಾಲ್ಕು ಫ್ಲೋರ್ ಕಟ್ತಾ ಇದ್ದೀರಾ ಅಂತ ಹೇಳಿದರು ಎಷ್ಟು ಫ್ಲೋರ್ ಇದೆ ನಿಮ್ಮ ಬಿಲ್ಡಿಂಗು ಇರೋದು ಗ್ರೌಂಡ್ ಪ್ಲಸ್ ಟೂ ಪ್ಲಸ್ ಥಿಯೇಟರ್ ಓಕೆ ಮಾಲ್ ಏನಿದೆ ಮಾಲ್ ಬಂದು ಗ್ರೌಂಡ್ ಫ್ಲೋರ್ ಪ್ಲಸ್ ಟೂ ಬರುತ್ತೆ ಅದ್ರ ಮೇಲೆ ಥಿಯೇಟರ್ಸ್ ಬರುತ್ತೆ ನಾಲ್ಕು ಈಗ ಥಿಯೇಟರ್ ಬಗ್ಗೆ ನಿಮ್ಗೆ ಗೊತ್ತಲ್ಲ ಚಿಕ್ಕ ಮಕ್ಳಿಗೂ ಗೊತ್ತು ಥಿಯೇಟರ್ ಎಷ್ಟು ಐತಿರ್ತದೆ ನಲವತ್ತೈದು ಮಿನಿಮಮ್ ಇರಬೇಕು ಹೌದು ಅವ್ರು ಅದನ್ನ ಏನು ಮಾಡಿದರೆ ನಾಲ್ಕು ಫ್ಲೋರ್ ಲೆಕ್ಕ ತಗೊಂಡ್ರ ಅವರು ಅದನ್ನು ಥಿಯೇಟ್ರನ್ನ ಆಚೆ ಆಚೆಂಡ್ ನಿಂತ್ಕೊಂಡು ನೋಡ್ಬಿಟ್ಟು ಏಳು ಫ್ಲೋರ್ ಅಂತ ಬರ್ಕೊಂಡು ಕೆಳಗಿನ ಫ್ಲೋರ್ ಹದಿನಾಲ್ಕು ಸಾವಿರ ಸ್ಕ್ವೇರ್ ಫೀಟ್ ಇಂಟು ಸೆವೆನ್ ಅಂತ ಹಾಕೊಂಡು ಹೋಗ್ಬಿಟ್ಟು ಅವರು ಓಕೆ ನಾನು ಅವ್ರಿಗೆ ಹೇಳಿದೆ ಇಲ್ಲ ಸರ್ ಈ ಥರ ಎಲ್ಲೂ ಬರಲ್ಲ ಇಡೀ ಕರ್ನಾಟಕ ಅಲ್ಲ ಇಡೀ ದೇಶದಲ್ಲಿ ಯಾರು ಈ ಥರ ಕ್ಯಾಲ್ಕುಲೇಷನ್ ಮಾಡಲ್ಲ ನೀವೊಂದು ಕೆಲಸ ಮಾಡಿ ಹ್ಮ್ ಏನು ಬಿ ಬಿ ಎಂ ನನಗೆ ಪ್ಲಾನ್ ಅಪ್ರೂವಲ್ ಹಾಕಿ ಕೊಟ್ಟಿದ್ದಾರಲ್ಲ ಅದ್ರ ಪ್ರಕಾರ ನಾನು ಕಟ್ಟಬೇಕಲ್ಲ ಅದ್ರ ಪ್ರಕಾರ ಕಟ್ಟಿ ನಾನು ಓಸಿ ತಗೊಂಡಿದ್ದೀನಿ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಟೌನ್ ಮೇಲೆ ಟೆನೆಂಟ್ ಬರೋದು ಒಳಗೆ ಹೌದು ಒಂದು ವೈಲೇಷನ್ ಎಲ್ಲನೇ ಇದ್ರೆ ಇಮ್ಮಿಡಿಯೇಟಾಗಿ ಅಲ್ಲೇ ಒಡವಿಸ್ ಹಾಕಿ ಹ್ಮ್ ಅದ್ರ ಪ್ರಕಾರ ಎಷ್ಟು ಸ್ಕ್ವರ್ ಫೀಟ್ ಬರುತ್ತೋ ಅಷ್ಟೇ ಟ್ಯಾಕ್ಸ್ ಕಟ್ತಾ ಇದ್ದೀನಿ ನಾನು ಹ್ಮ್ ಅಂದಾಗ ಆತ ಏನು ಮಾಡ್ದ ಹ್ಮ್ ಈ ಅಸೆಸ್ಮೆಂಟ್ ಮಾಡುವಾಗ ಕೆಲವರು ಏನು ಮಾಡೋಕ್ಕಾಗಲ್ಲ ಹ್ಮ್ ತುಂಬಾನೇ ನನಗೆ ತುಂಬಾ ತೊಂದರೆ ಐ ಕೇಮ್ ಟು ನಾ ನನಗೆ ಆಮೇಲೆ ಎರಡು ಸರಿ ಆಫೀಸ್ಗೆ ಹೋಗಿದ್ದೀನಿ ತೊಂದರೆ ಕೊಟ್ರು ಈ